ಸೇವೆಯನ್ನು ಸಲ್ಲಿಸಿದ ಡಾಕ್ಟರ್ ಬಿ ವಿ ರಾಜಾರಾಮ್ ಅವರು ಏಸ್ಥೆಟಿಕ್ಸ್ ಇನ್ ಥಿಯೇಟರ್ ಆರ್ಟ್ಸ್ ಅನ್ನೋ ಬಗ್ಗೆ ತುಂಬಾ ಕ್ಲಿಷ್ಟವಾದ ವಿಚಾರ ಅದು. ಅದ್ರ ಬಗ್ಗೆ ನಮ್ಮೆಲ್ರಿಗೂ ಬೆಳಕನ್ನು ಚೆಲ್ಲಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು, ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು, ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟು ಬೇರೆ ಕಾರ್ಯಕ್ರಮಗಳಿದ್ರು ಅದರ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ವಿಭಾಗಕ್ಕೆ ಹಾಜರಾಗಿ ನಮ್ಗೆಲ್ಲರಿಗೂ ತುಂಬಾ ಒಳ್ಳೆ ಮಾತಾಡಿ ಒಂದು ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಘನವೆತ್ತ ಕುಲಪತಿಗಳು ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರು, ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಜಾರಾಮನ್ ಅವರಿಗೆ ನಮಸ್ಕಾರ. ಈ ನಮ್ಮ ಕಾರ್ಯಕ್ರಮವನ್ನ, ಬೆಳಗಿನ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ಹಾಡುವವರು ಶ್ರೀಮತಿ ವೀಣಾಮೂರ್ತಿ ಮೋಹನ್ ಅವರು, ನಮ್ಮಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಅವರು ಟಾಪ್ ಸಿಂಗರ್ ಇನ್ ಎಆರ್ ಅಂಡ್ ದೂರದರ್ಶನ್. ವೀಣಾಮೂರ್ತಿ ಹಾಡ್ತೀಯಮ್ಮ? ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ ಪಿಳ್ಳಪ್ಪ. ಮೇಡಮ್ ಓಕೆ ಸರ್ ಬಂದ್ರ ಮೇಡಮ್. ಪಿಳ್ಳಪ್ಪ ಪ್ರೋಗ್ರಾಮ್ ಶುರುವಾಗಿದೆ, ಪ್ರೋಗ್ರಾಮ್ ಶುರುವಾಗಿದೆ, ಮಾತಾಡ್ತೀವಿ. ಓಕೆ ಮೇಡಮ್, ಓಕೆ ಮ್ಯೂಟ್ ಮಾಡ್ಕೊಂಬ್ರಿ ನಿಮ್ದು. ಶಾರದೆ ಎನ್ನ ನಾನಿಗೆ ಎಲಿತ್ತ
ಲೋಚನೆ ನಿರುತ ನಂಬಿದೆ ನಿನ್ನ ಶಾರದೆ ಶಾರದೆ ತರದೆ ಅತ್ಯಂತ ಮಧುರವಾಗಿ ಬಹಳ ಭಾವಯುತವಾಗಿ ಸುಂದರವಾದ ಪ್ರಾರ್ಥನೆಯನ್ನು ಹಾಡಿ ಸರಸ್ವತಿಯನ್ನ ಮಾಡಿದಂತಹ ವಿದುಷಿ ಶ್ರೀಮತಿ ವೀಣಾ ಮೂರ್ತಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ನಮ್ಮ ವಿಭಾಗದ ಅತಿಥಿ ಉಪನ್ಯಾಸಕರು, ಅತ್ಯಂತ ಹಿರಿಯ ಅತಿಥಿ ಉಪನ್ಯಾಸಕರು, ನಾಟಕದಲ್ಲಿ ಬಹಳ ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಬರೇ ಪಾಠ ಮಾಡೋದು ಒಂದೇ ಅಲ್ಲದೆ ವಿಶೇಷವಾಗಿ ನಾನು ಇವಾಗ ಹೆಚ್ಚುವರಿ ಆಗಿರುವಾಗ ನನಗೆ ಎಲ್ಲ ರೀತಿಯ ಸಹಕಾರವನ್ನ ಸಲಹೆಗಳನ್ನ ಕೊಡ್ತಾ ಬಂದಿರೋ ಡಾಕ್ಟರ್ ಜನಾರ್ದನ್ ಅವರು ಎಲ್ಲರನ್ನ ಕುರಿತು ಸ್ವಾಗತ ಭಾಷಣವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಜನಾರ್ದನ್, ಹೊರಡ್ತೇನೆ ನಾನು. ಸುಶೀಲ ಸರ್, ಹಂಗಿದ್ರೆ ತಾವೇ ಮಾತಾಡ್ಬಿಡಿ ಸರ್, ಆಮೇಲೆ ನಮ್ಗೆ ಸ್ವಾಗತ ಹೇಳಿ. ಜನಾರ್ದನ್ ಇವಾಗ ಎರಡ್ ನಿಮಿಷ ಮಾತಾಡಿ ಸರ್. ಜನಾರ್ದನ್ ಜನಾರ್ದನ್ ಆಮೇಲೆ ಅನ್ಮ್ಯೂಟ್ ಜನಾರ್ದನ್ ಅನ್ಮ್ಯೂಟ್ ಜನಾರ್ದನ್ ಅನ್ಮ್ಯೂಟ್ ಮಾಡ್ಕೊಮ್ಮಿ ಜನಾರ್ದನ್. ಓಕೆ, ಬೇಗ 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 ಬೇಗ. ಎಷ್ಟೊತ್ತು ಮಾಡ್ತಾರೆ ಟಿಪ ಜನಾರ್ದನ್ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾದಂತಹ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರು ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರ ಈ ಆಗಮನ ನಮ್ಮೆಲ್ಲರಿಗೂ ಬಹಳ ತುಂಬ ಹೃದಯದ ಸಂತೋಷಕರವಾದಂತಹ ವಿಚಾರವಾಗಿದೆ. ನಾವು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಅವರು ವಿಶೇಷವಾಗಿ ಆಗಮಿಸಿ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಇಂದು ಕೂಡ ಅವರು ಆಗಮಿಸಿದ್ದಾರೆ. ಅವರ ಈ ಉಪಸ್ಥಿತಿಗೆ ಮತ್ತು ಆಗಮನಕ್ಕೆ ನಾನು ನಮ್ಮ ಮುಖ್ಯಸ್ಥರ ಪರವಾಗಿ ನಮ್ಮೆಲ್ಲ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸರ್. ಸರ್ ದಯಮಾಡಿ ಮಾತಾಡ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಈ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ, ಆಹ್ವಾನಿಸಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ, ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪರ್ಫಾರ್ಮಿಂಗ್ ಏಡ್ಸ್ ಅವರೆಲ್ಲ ಟೀಚರ್ಸ್ಗೂ ಎಲ್ಲ ಅಧ್ಯಾಪಕರಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಎರಡು ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂದು ನಮ್ಮ ಜೊತೆ ರಾಜಾರಾಮ್ ಇದ್ದಾರೆ, ಪ್ರೊಫೆಸರ್ ರಾಜಾರಾಮ್ ಇದ್ದಾರೆ, ಅವರಿಗೆ ನನ್ನ ಅಭಿನಂದನೆಗಳು. ಧನ್ಯವಾದ ಸರ್, ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣ ಇಲ್ಲ, ಡೆಲಿವರಿ ಆಫ್ ಲೆಕ್ಚರ್ ಆನ್ ಥಿಯೇಟರ್ ಎಸ್ಥೆಟಿಕ್ ಆಫ್ ಥಿಯರಿಟಿಕಲ್ ಆರ್ಟ್ಸ್ ಆರ್ ಥಿಯೇಟರ್ ಆರ್ಟ್ಸ್. ನನಗೆ ಅಷ್ಟು ಅನುಭವ ಇಲ್ಲ, ಬಟ್ ಸುಶೀಲಾ ಅವರು ಏನ್ ಮಾಡ್ಬಿಟ್ಟಿದ್ದಾರೆ, ನನ್ನ ಒಂದು ವಿದ್ಯಾರ್ಥಿಯಾಗಿ ಮಾಡ್ಬಿಟ್ಟಿದ್ದಾರೆ ಈ ಡಿಪಾರ್ಟ್ಮೆಂಟ್ಗೆ. ಆ ಜೊತೆನಲ್ಲಿ ನಾನು ಎಲ್ಲರಿಗೂ ಗೊತ್ತಿರುತ್ತೆ, ವೆದರ್ ಇಟ್ ಈಸ್ ಪೂರ್ಣಾಕ್ಷರಿ ವೀಣಾ ಮೂರ್ತಿ ಆರ್ ಜನಾರ್ದನ್ ಆರ್ ಸುಧೀರ್ ಕುಮಾರ್ ಆರ್ ಇಟ್ ಇಸ್ ಪವಿತ್ರ ಆರ್ ಪವನ್ ಆರ್ ಇದು ರಾಮಕೃಷ್ಣ ಒಂಥರ ಎಲ್ಲ ಬಾಯ್ಪಾಠ ಆಗ್ಬಿಟ್ಟಿದೆ. ಎಲ್ಲ ಟೀಚರ್ಸ್ ಶಿವಣ್ಣ ಇಲ್ಲ, ಹಂಸಿನಿ ಇನ್ನು ಸೇರಿಲ್ಲ, ಸೊ ಎಲ್ಲ ನನ್ ಬಂದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ಸೇರಿದಾರ ಇಲ್ಲ. ನನಗೇನಂದ್ರೆ ಈ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಅಲ್ಲಿ ಬಹಳ ಆಸಕ್ತಿ ಇದೆ. ಸೊ ಈ ಥಿಯೇಟರ್ ಆದ ತಕ್ಷಣ ಇನ್ನೊಂದ್ರೊಳಗೆ ಬಹಳ ಖುಷಿ ಏನಂದ್ರೆ, ಮೊದಲು ಶುರು ಆಗಿದ್ದೇ ಈ ಥಿಯೇಟರ್ ಆರ್ಟ್ಸ್. ಏನು ಮ್ಯೂಸಿಕ್ ಇರೋಕೆ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ, ದೆನ್ ಡ್ಯಾನ್ಸ್ ಆಡಕ್ಕೆ ಓಕೆ ಆಗುತ್ತೆ. ಡ್ಯಾನ್ಸ್ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಆಡಲ್ಲ, ಫಾರ್ಮೇಟಿವ್ ಆಗಿರಲ್ಲ. ಸೊ ನಾನು ಮೊಟ್ಟ ಮೊದಲನೇ ಈ ಥಿಯೇಟರ್ ಆರ್ಟ್ಸೇ ಶುರು ಆಗಿದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಥಿಯೇಟರ್ ಎಲ್ಲದಕ್ಕಿಂತ ಮುಂಚೆ ಥಿಯೇಟರ್ ಆಡ್ಸೆ. ಅವ್ರನ್ನ ಯಾರನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಏನ್ ತರ ಆಗುತ್ತೆ? ಈಗ ಕೃಷ್ಣನ ರೆಪ್ರೆಸೆಂಟ್ ಮಾಡೋದು ಓಕೆ, ಅವ್ರ ಮುಖ ಹೆಂಗನ ಇರಲಿ, ಒಂದು ಅದಕ್ಕೆ
ಇದು ನವಿಲ್ದು ಮೈಲ್ ಆಗ್ಬಿಟ್ರೆ ಓ ಇದೇ ಕೃಷ್ಣ ಅಂತ ಗೊತ್ತಾಗುತ್ತೆ. ಇಲ್ಲ ಒಂದು ಸರ್ಪ ಸುತ್ತು ಬಿಟ್ರೆ ಯಾರಿಗೆ ನಾವು ಒಬ್ಬರಿಗೆ ಇವನು ಶಿವ ಅಂತ ಗೊತ್ತಾಗುತ್ತೆ. ಇಲ್ಲ ಇನ್ನು ಯಾರನ್ನ ನಾ ರಾಮನಿಗೆ ಒಂದು ಬಿಲ್ಲು ಯಾರನ್ನ ಇರ್ಲಿ ಅದು ಒಂದು ಬಿಲ್ಲನ್ನು ಒಂದು ಯಾರು ಒಂದು ಭಗವಂತ ಇಟ್ಬಿಟ್ಟಿದ್ರೆ ಅವನು ರಾಮ ಕಾಣ್ತಾನೆ ನಮಗೆ. ಅದೇ ರೀತಿ ಒಂದು ಮಲ್ಟಿಪಲ್ ನಾನಾ ತರ ಒಂದು ಕೈ ಕೈ ಎತ್ ಕೈ ಇಟ್ರೆ ಅದೇ ಒಂದು ಏಳು ತಲೆಗೆ ಇಟ್ಬಿಟ್ಟು ಪರ್ಸೋನಿಫಿಕೇಶನ್ ಇರ್ತೀವಿ. ಯಾರು ಕತ್ತೆ ಇಟ್ ಕ್ಯಾನ್ ಬಿ ಎ ಲೆಜೆಂಡ್, ಇಟ್ ಕ್ಯಾನ್ ಬಿ ಎ ಟ್ರಾಜಿಡಿ, ಇಟ್ ಕ್ಯಾನ್ ಬಿ ಎ ಕಾಮಿಡಿ, ಇಟ್ ಕ್ಯಾನ್ ಬಿ ಎ ಸಟೈರ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆಫ್ ಲೈವ್ ಡೆಮೋನ್ಸ್ಟ್ರೇಟಿಯನ್ಸ್. ಅದೇ ಹಿಂದಿನ ಕಾಲದಲ್ಲಿ ಥಿಯೇಟರ್ ಆರ್ಟ್ಸ್ ವಾಸ್ ಫಾರ್ ದ ಫಸ್ಟ್ ಎಂಟರ್ಟೈನ್ಮೆಂಟ್ ಟು ದಿ ಜನರಲ್ ಪಬ್ಲಿಕ್. ಏಥನ್ಸ್ ನಲ್ಲಿ ಸೆಕೆಂಡ್ ಸೆಂಚುರಿ ಥರ್ಡ್ ಸೆಂಚುರಿ ಬಿ ಸಿ ನಲ್ಲಿ ವೆನ್ ಅರಿಸ್ಟೋಟಲ್ ಇದ್ದಾಗ, ಅರಿಸ್ಟೋಟಲ್ ಇದ್ದಾಗ 20,000 ಜನ ಒಂದೇ ಒಂದು ದೊಡ್ಡ ಆಡಿಟೋರಿಯಂ ಸ್ಟೇಡಿಯಂ. ಈಗ ಏನ್ ಸ್ಟೇಡಿಯಂ ಇದೆ, ಕ್ರಿಕೆಟ್ ಸ್ಟೇಡಿಯಂ. ಆ ಕ್ರಿಕೆಟ್ ಸ್ಟೇಡಿಯಂ ಎಲ್ಲ ಥಿಯೇಟರಿಕಲ್ ಸ್ಟೇಡಿಯಮ್ಸ್. ಸೊ ಫಸ್ಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಿದ್ದು ಇಟ್ ಇಸ್ ಫಾರ್ ಥಿಯೇಟರ್, ನಾಟ್ ಫಾರ್ ಕ್ರಿಕೆಟ್. ಸೊ ಈ ಕ್ರಿಕೆಟ್ ಕ್ರಿಕೆಟ್ ಅನ್ನೋದು ಈಗ ಮತ್ತೆ ನಮ್ಮ ಅಭ್ಯಾಸ ಈಗ ಆಧುನಿಕ. ಬಟ್ ಹಿಂದೆ ಕ್ರಿಕೆಟ್ ಗೊತ್ತಿರಲಿಲ್ಲ, ಆಗ ಥಿಯೇಟರ್ ಆರ್ಟ್ಸ್ ಬಂತು. ಇಟ್ ಇಸ್ ಎ ಕೊಲಾಬರೇಟಿವ್ ಫಾರ್ಮ್ ಆಫ್ ಫೈನ್ ಆರ್ಟ್ಸ್ ವೇರ್ ದ ಪರ್ಫಾರ್ಮೆನ್ಸ್ ಗಿವ್ ಎ ರಿಯಲ್ ಆರ್ ಇಮ್ಯಾಜಿನರಿ ಎಕ್ಸ್ಪೀರಿಯನ್ಸ್ ಬಿಫೋರ್ ಅನ್ ಆಡಿಯನ್ಸ್. ಅವಾಗ ರಾಜರು ಎಲ್ಲ ಪ್ರೆಸೆಂಟ್ ಆಗ್ತಾ ಇರೋರು, ಮಂತ್ರಿಗಳು, ದೆನ್ ಇವನ್ ಅದೇ ಸೈನಿಕರು, ಜನರಲ್ ಪಬ್ಲಿಕ್ 20,000-30,000 ಆ ಸ್ಟೇಡಿಯಂ ನಲ್ಲಿ ಕುಂತು ಆನಂದ ಪಡ್ತಾ ಇದ್ರು. ಇಂಥ ಥಿಯೇಟರಿಕಲ್ ಆರ್ಟ್ಸ್ ಬಗ್ಗೆ ಇವತ್ತು ರಾಜಾರಾಮನ್ ಮಾತಾಡೋದು ನಮಗೆ ಬಹಳ ಸಂತೋಷ, ಯಾಕಂದ್ರೆ ಅವ್ರಿಗೆ ಅದ್ನಲ್ಲಿ 4 ದಶಕಗಳಿಗಿಂತ ಹೆಚ್ಚು ಪರಿಣಿತಿ ಇದೆ ಅಂತ ನನಗ್ ಗೊತ್ತಿದೆ. ಸೊ ಈ ಪರಿಣಿತಿ ಈ ಥಿಯೇಟರ್ ನಲ್ಲಿ ಆಕ್ಟಿಂಗು, ಬಿಲ್ಡಿಂಗು, ಸ್ಟೇಜ್ ಕಟ್ಟೋದು, ಮಾಸ್ಕ್ ಹಾಕೊಳ್ಳೋದು, ಅಡ್ಮಿನಿಸ್ಟ್ರೇಟರ್ ಸೀನರಿ, ದೆನ್ ಕಾಸ್ಟ್ಯೂಮ್ ಮಾಡೋದು, ಲೇಕಪ್ ಹಾಕೋದು, ಲಿಪ್ಸ್ಟಿಕ್ ಹಾಕೋದು, ಅವ್ರಿಗೆ ಬೇರೆ ತರ ನಾನಾ ತರ ಒಂದು ಚೆನ್ನಾಗಿರೋ ಒಂದು ಪ್ರೆಸೆಂಟೇಷನ್. ಸ್ಟೇಜ್ ಮೇಲೆ ಬಂದು ಕುಳಿತಾಗ, ನಿಂತಾಗ, ಡ್ಯಾನ್ಸ್ ಆಡಿದಾಗ, ಹಾಡಿದಾಗ ಅವ್ರು ಹೆಂಗಿರೋದು, ದಟ್ ಆಸ್ಥೆಟಿಕ್ಸ್ ಇವತ್ತು ರಾಜಾರಾಮನ್ ನಮ್ಮ ಮುಂದೆ ತಿಳಿಸಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ. ಥಿಯೇಟರ್ಗೂ ಡ್ರಾಮಾಗೆ ಡಿಫ್ರೆನ್ಸ್ ಬಹಳ ಇದೆ. ಥಿಯೇಟರ್ ಅಂದ್ರೆ ಎಲ್ಲ, ಇಟ್ ಇನ್ಕ್ಲೂಡ್ಸ್ ಇನ್ಫ್ರಾಸ್ಟ್ರಕ್ಚರ್, ಪೀಪಲ್, ಆಡಿಯನ್ಸ್, ಯಾವ ತರ ಆಡಿಯನ್ಸ್ ಇರುತ್ತೆ, ಎಂತ ಆಡಿಯನ್ಸ್ ಇರುತ್ತೆ, ಇದೆಲ್ಲ ನಮ್ಮ ಇದು ಈ ಇದ್ರಲ್ಲಿ ನಾನಿನ್ ಕಾಣ್ತೀವಿ. ನಾವು ಪ್ಯಾರಾಮೀಟರ್ಸ್ ಬಹಳ ಜನ ಇದ್ದಾರೆ, ಬಹಳ ತರ ವಿಶೇಷಗಳಿದೆ. ಪ್ರೊಡ್ಯೂಸರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಆಕ್ಟರ್ ಇರ್ತಾರೆ, ಡಿಸೈನರ್ ಇರ್ತಾರೆ, ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ, ಬಿಲ್ಡರ್ ಇರ್ತಾರೆ, ಎಲ್ಲ ಇವರೆಲ್ಲ ಯಾವ ತರ ಇಂಟಿಗ್ರೇಟ್ ಮಾಡ್ತೀರಾ. ಆ ಇಂಟಿಗ್ರೇಷನ್ ಅದೇ ಆಸ್ಥೆಟಿಕ್ಸ್. ಯಾವ್ದು ಒಂದು ಸಣ್ಣ, ಓಕೆ, ಈಗ ನಾವು ಒಂದು ಭರತನಾಟ್ಯಂನಲ್ಲಿ ಒಂಥರ ಕುಚ್ಚು ಇರುತ್ತೆ, ಒಂಥರ ಹಿಂಗೆ ಕುಚ್ಚು ಇಲ್ಲ ಅಂದ್ರೆ ಭರತನಾಟ್ಯಂಗೆ ಅದು ಒಂದು ಆಕ್ಟ್ಸ್ ಅದು ಆಸ್ ಇದಕ್ಕೆ ಕೊಡಲ್ಲ ಚೆನ್ನಾಗಿ. ಐ ಮೀನ್ ಇಟ್ ಡಸಂಟ್ ಯೂ ದಟ್ ಟೈಪ್ ಆಫ್ ಎಲಿಗನ್ಸ್. ಆ ಡ್ರೆಸ್ ಹಾಕ್ತಾರಲ್ಲ, ಆ ಭರತನಾಟ್ಯಂಗೆ ಡ್ರೆಸ್ ಹಾಕಿ ಆ ಫ್ರಂಟ್ ಕುಚ್ಚ ಬಿಟ್ಟಾಗ ಅದು ಒಂಥರ ಅಂಬ್ರೆಲ್ಲ ಒಂಥರ ಫ್ಯಾನ್ ತರ ಇರುತ್ತೆ. ನಾವು ಫ್ಯಾನಿಂಗ್ ಆದ್ರೆ ಹೆಂಗಿರುತ್ತೆ, ಆ ಇದು ಸ್ಟೈಲಿಶ್ ಇದು ಇದ್ದಾಗ ಆ ಒಂದು ಮೂಮೆಂಟ್ ಇಸ್ ದರ್, ವಿ ವಿಲ್ ಸಿ ದಟ್ ದಟ್ ಪರ್ಫಾರ್ಮೆನ್ಸ್ ಇಸ್ ಎಲಿಗೆಂಟ್ ಅಂಡ್ ಇಟ್ ಇಸ್ ಇಟ್ ಗಿವ್ ಬಹಳ ಆನಂದ ಪಡ್ತೀವಿ. ಓ ಡ್ರೆಸ್ ಅಷ್ಟು ಚೆನ್ನಾಗಿದೆ, ಆ ಆಕ್ಷನ್ ಹೆಂಗ್ ಚೆನ್ನಾಗಿದೆ. ಸೊ ದಿಸ್ ಇಸ್ ಥಿಯೇಟರಿಕಲ್ ಆರ್ಟ್ಸ್ ಅಂತ ತಿಳ್ಕೊಂಡಿದ್ದೀನಿ. ಐ ಡು ನಾಟ್ ನೋ ಹೌ ಫಾರ್ ಐ ಆಮ್ ಕರೆಕ್ಟ್, ಬಟ್ ಇನ್ ದಿಸ್ ಐ ಮೀನ್ ಟೈಪ್ ಆಫ್ ಟೆಕ್ನಾಲಜಿ ವೇರ್ ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎಲ್ಲ ಸೇರ್ಕೊಂಡ್ ಬಿಟ್ಟಿದೆ. ಆ ಮೆಷಿನ್ ಲರ್ನಿಂಗ್ ನಲ್ಲಿ ನಾವ್ ಈಗ ಏನ್ ಮಾಡ್ತಾ ಇದೀವಿ, ಬ್ಲೆಂಡೆಡ್ ಲರ್ನಿಂಗ್, ಫ್ಲಿಪ್ ಕ್ಲಾಸ್ ರೂಮ್ ಲರ್ನಿಂಗ್, ಪರ್ಸನಲೈಸ್ಡ್ ಲರ್ನಿಂಗ್, ಎನಿ ಟೈಮ್, ಎನಿವೇರ್, ಎನಿ ಒನ್, ಎನಿ ಡಿವೈಸ್. ನೀವು ಮೊಬೈಲ್ ನಲ್ಲಿ ಇದ್ದೀರಾ, ಲ್ಯಾಪ್ಟಾಪ್ ನಲ್ಲಿ ಇದ್ದೀರಾ, ಐಪ್ಯಾಡ್ ನಲ್ಲಿ ಇದ್ದೀರಾ, ದೆನ್ ಇನ್ಮೇಲೆ ಅದು ಇರಲ್ಲ, ಒಳ್ಳೆ ಗೂಗಲ್ ಗ್ಲಾಸ್ ಹಾಕೊಂಡು ಹೋಗ್ತೀರಾ. ಗೂಗಲ್ ಗ್ಲಾಸ್ ಹಾಕೊಂಡು ಯು ವಿಲ್ ಪಾರ್ಟಿಸಿಪೇಟ್ ಇನ್ ಎ ಕ್ಲಾಸ್. ಹೌ? ಬೈ ವಾಕಿಂಗ್ ಆನ್ ಎ ರೋಡ್ ಯು ವಿಲ್ ಬಿ ಸೀಯಿಂಗ್ ಗೂಗಲ್ ಲೆನ್ಸ್, ಅಂಡ್ ಗೂಗಲ್ ಲೆನ್ಸ್ ಇಂದ ಯು ವಿಲ್ ಪಾರ್ಟಿಸಿಪೇಟ್ ಇನ್ ಎ ಕ್ಲಾಸ್. ಬಟ್ ಬಹಳ ಭಯ ಎಚ್ಚರಿಕೆ ಅಂತ ಇರಬೇಕು. ವಿ ಆಲ್ವೇಸ್ ಸೀ ಆಕ್ಸಿಡೆಂಟ್, bumping into somebody else. That type of technology has already come. So you got student-based learning, project-based learning, then collaborative learning,
ದೆನ್ ವಾಟ್ ಯು ಕ್ಯಾನ್ ಸೇ ಜೀನಿಯಸ್ ಅವರ್ ಅಂತಿದೆ. ಆ ಜೀನಿಯಸ್ ಅವರ್ ನಲ್ಲಿ ನಾವು ಎಲ್ಲರಿಗೂ ಡ್ಯಾನ್ಸ್ ಮಾಡಕ್ ಬಿಟ್ಬಿಡ್ತೀವಿ, ಡ್ಯಾನ್ಸ್ ಮಾಡಕ್ ಬಿಡ್ತೀವಿ, ಮಾತಾಡಕ್ ಬಿಡ್ತೀವಿ, ಮ್ಯೂಸಿಕ್ ಹೇಳಕ್ಕೆ ದಾಮಿನ ಪ್ರೆಸೆಂಟೇಷನ್ ಮಾಡಕ್ ಕೊಡ್ತೀವಿ. ಸೊ ಇದೆಲ್ಲ ಒಂಥರ ಥಿಯೇಟ್ರಿಕಲ್ ಆರ್ಟ್ಸ್. ಒಂದು ಕ್ಲಾಸ್ ನಡೆಸಿದಾಗ ಇದು ಒಂದು ಥಿಯೇಟ್ರಿಕಲ್ ಆರ್ಟ್ಸ್. ಎಲ್ಲರೂ ಅವ್ರವ್ರ ಮನೇಲಿ ಕುಳ್ತಿದ್ದೀರಾ, ಅವ್ರ ಮನೆಯಲ್ಲಿ ಬೇರೆ ಬೇರೆ ತರ ಬ್ಯಾಕ್ ಗ್ರೌಂಡ್ ಆಗಿ ಕುಳ್ತಿದ್ದೀರಾ ನೋಡಿ, ಎಷ್ಟು ಆನಂದವಾಗಿರುತ್ತೆ. ಈಗ ಪೂರ್ಣ ಸುರೇಶ್ ನೋಡಿದ್ರೆ ಎಲ್ಲ ಅವ್ರದ್ದು ಎಲ್ಲ ಏನೇನ್ ತಕೊಂಡಿದಾರೋ ಅದನ್ನೆಲ್ಲ ಅವ್ರ ಹಿಂದೆ ಇರುತ್ತೆ. ಪವಿತ್ರ ನೋಡಿದ್ರೆ ಓಕೆ ಒಂದು ವಿಂಡೋ ತೋರಿಸ್ತಾ ಇದೆ, ನನ್ನ ಹಿಂದೆ ತೋರಿಸ್ತಾ ಇದ್ರೆ ಒಂದು ಬುಕ್ಸ್ ತೋರಿಸ್ತಾ ಇದೆ. ಅದು ಬುಕ್ಸ್ ಎಲ್ಲ ನಾನ್ ಬರ್ದಿರೋದಂತ ಗೊತ್ತಿರಲ್ಲ ಎಲ್ಲರಿಗೂ. ಸ್ವಲ್ಪ ಓಕೆ, ಈ ಬುಕ್ಸ್ ಈಸ್ ಎ ವರ್ಚುವಲ್ ಒನ್, ವರ್ಚುವಲ್ ರಿಯಾಲಿಟಿ ಹ್ಯಾಸ್ ಬಿಕಮ್ ರಿಯಲ್. ಸೊ ಥಿಯೇಟ್ರಿಕಲ್ ಆರ್ಟ್ಸ್ ನಲ್ಲಿ ಆ ರಿಯಾಲಿಟಿನ ಎಷ್ಟೋ ಕಾಲು ಹಿಂದೆ ಆಗಿರೋದು ಆ ರಿಯಲ್ ಮಾಡ್ಬೇಕಲ್ಲ, ವಾಸ್ತವಿಕವಾಗಿ ತೋರಿಸ್ಬೇಕಲ್ಲ, ಅದೇ ಎಫೆಕ್ಟ್ ಬರ್ಬೇಕಲ್ಲ. ಆ ಎಫೆಕ್ಟ್ ಬರ್ಬೇಕಂದ್ರೆ ರಾವಣನ ಎಷ್ಟು ಗೌರವಾಗಿದ್ದಾನೆ ಅಂತ ತೋರ್ಸಕ್ಕೆ ದಟ್ ಎಸ್ಥೆಟಿಕ್ ಬಿಲ್ಡ್ ಮಾಡಕ್ಕೆ ಇಟ್ ಈಸ್ ರಿಯಲಿ ಎ ಚಾಲೆಂಜಿಂಗ್ ಒನ್. ಆರ್ ಆ ಕೃಷ್ಣ ಚಕ್ರ ಸುತ್ತ ಇದ್ದಾನೆ, ಆ ಚಕ್ರ ಒಂದು ಹೋಗಿ ಜಯದ್ರಥನ ಸಾಯಿಸುತ್ತೆ, ಅದು ಚಕ್ರ ಹೆಂಗ್ ಹೋಗ್ಬೇಕು, ದಟ್ ಇಸ್ ಎಸ್ಥೆಟಿಕ್. ಅದನ್ನ ಹೆಂಗ್ ತೋರಿಸ್ತೀರಾ, ಹೆಂಗ್ ಮಾಡಿ ತೋರಿಸ್ತೀರಾ, ಆ ಕಾಲದಲ್ಲಿ ಹೆಂಗಾಯ್ತು ಅದು ರಿಯಾಲಿಟಿ. ಈಗ ವರ್ಚುವಲ್, ಆ ವರ್ಚುವಲ್ ರಿಯಾಲಿಟಿ, ಆ ರಿಯಾಲಿಟಿ ನೀವು ತಂದು ಕೊಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ರಿಯಲ್ ಆಗಿ ಮಾಡ್ಬಿಡ್ಬೋದು, ಕುಸ್ತಿ ಮಾಡ್ಬೋದು. ಆ ಕುಸ್ತಿ ಮಾಡ್ದವನೇ ಹಿಂಗ್ ಕುಸ್ತಿ ಮಾಡ್ದ ಅಂತ ತೋರ್ಸೋನು ಈಸ್ ಥಿಯೇಟ್ರಿಕಲ್ ಆರ್ಟ್ಸ್. ಅಂಡ್ ದಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಇಮಿಟೇಟ್, ಬಿಕಾಸ್ ಇಮಿಟೇಟ್ ಮಾಡೋದು ಎಷ್ಟು ಕಷ್ಟ ಇದೆ. ದಟ್ ಮೂಮೆಂಟ್ ಫ್ರಮ್ ದ ರಿಯಲ್ ಟು ವರ್ಚುವಲ್ ವೇರ್ ಯು ಆರ್ ರೀಪ್ಲೇಯಿಂಗ್ ಇಟ್ ಅಗೇನ್ ಈಸ್ ಕಾಲ್ಡ್ ಥಿಯೇಟ್ರಿಕಲ್ ಆರ್ಟ್ಸ್. ಅಂಡ್ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಿ ವಿ ರಾಜಾರಾಮನ್, ರಾಜಾರಾಮ್ ಇಸ್ ಎ ಗ್ರೇಟ್ ಎಕ್ಸ್ಪೋನೆಂಟ್ ಆಫ್ ಥಿಯೇಟ್ರಿಕಲ್ ಆರ್ಟ್ಸ್ ಅಂಡ್ ಐ ಎಮ್ ವೆರಿ ಹ್ಯಾಪಿ ಟುಡೇ ಈಸ್ ಗೋಯಿಂಗ್ ಟು ಡೆಲಿವರ್ ಅಂಡ್ ಪ್ರೆಸೆಂಟ್ ಇಸ್ ಲೆಕ್ಚರ್ ಆನ್ ಎಸ್ಥೆಟಿಕ್ಸ್ ಆಫ್ ಥಿಯೇಟ್ರಿಕಲ್ ಆರ್ಟ್ಸ್. ಸೊ ಎಲ್ಲರಿಗೂ ವಂದನೆ ಹೇಳ್ತೀನಿ. ಸುಶೀಲ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಅಭಿನಂದನೆ ಹೇಳ್ತೀನಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ನೀವು ಎಲ್ಲ ನೀವು ಏನೇನು ಮಾಡಿದ್ದೀರಾ ಅದನ್ನ ಎಲ್ಲ ತಗೊಂಡು ಒಂದು ಬುಕ್ ರೂಪದಲ್ಲಿ ಸಾಫ್ಟ್ವೇರ್ ಫಸ್ಟ್ ಅಪ್ಲೋಡ್ ಇಟ್ ಟು ಅವರ್ ಡಿಜಿಟಲ್ ಲೈಬ್ರರಿ ವಿಚ್ ಇಸ್ ಆಲ್ರೆಡಿ ದೇರ್, ಅಂಡ್ ಯು ಬ್ರಿಂಗ್ ಎ ಶಾರ್ಟ್ ಫಾರ್ಮ್ ಇನ್ ಹಾರ್ಡ್ ಕಾಪಿ. ಒಂದೊಂದು ಪ್ರೋಗ್ರಾಮು ಇದು ಸ್ಪೀಕರ್ದು ಫೋಟೋ ಇಟ್ಟು ಒಂದು ಪ್ಯಾರಾಗ್ರಾಫ್ ಅಬ್ಸ್ಟ್ರಾಕ್ಟ್ ಬರೆದ್ರೆ ನಿಮ್ಮ 100 ಉಪನ್ಯಾಸಗಳು ಏನಿದೆ, ದಟ್ ವಿಲ್ ಬಿಕಮ್ ಅನ್ ಐ ಓಪನರ್, ದಟ್ ವಿಲ್ ಬಿಕಮ್ ಎ ಮಾಡೆಲ್ ಟು ದಿಸ್ ಎಂಟೈರ್ ಕಂಟ್ರಿ, ದಟ್ ವಿಲ್ ಬಿಕಮ್ ಎ ಮಾಡೆಲ್ ಟು ದಿಸ್ ವರ್ಲ್ಡ್. ಬೇರೆ ದೇಶಕ್ಕಿಂತ ಬಹಳ ಚೆನ್ನಾಗಿ ಮಾಡ್ತಾ ಇದೀವಿ ನಾವು ಆನ್ಲೈನ್ ನಲ್ಲಿ. ಈಗ ಬೇರೆ ದೇಶದಲ್ಲಿ ಓಕೆ ಆನ್ಲೈನ್ ಇದು ಮಾಡ್ತಾ ಇದೀವಿ, ಈಗ ನಾವು ನಮ್ಮ ಇದು ಏನ್ ಮಾಡಿದ್ರು ಬಹಳ ನಾವು ಉತ್ಕೃಷ್ಟವಾಗಿ ಮಾಡ್ತೀವಿ, ಬಹಳ ಒಂದು ಮಾದರಿಯಾಗಿ ಮಾಡಿರ್ತೀವಿ. ಅದಕ್ಕೆ ನಲಂದ ಅಂಡ್ ತಕ್ಷಶಿಲಾ ವೇರ್ ಮಾಡೆಲ್ಸ್ ಆರ್ ವಿ ಆರ್ 2000 ಇಯರ್ಸ್ ಬ್ಯಾಕ್, 1000 ಇಯರ್ಸ್ ಬ್ಯಾಕ್. ಅದೇ ರೀತಿಗೆ ಈಗ ನಾವು ಮುಂಚೂಣಿಯಲ್ಲಿ ಹೋಗ್ತಾ ಇದೀವಿ, ಸಮಯ ಬಂದಿದೆ, ಅವಕಾಶ ಇದೆ, ಇದನ್ನೆಲ್ಲ ಉಪಯೋಗಿಸಿ ಚೆನ್ನಾಗಿ ಮಾಡಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪರ್ಟಿಕ್ಯುಲರ್ಲಿ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೂ ಹ್ಯಾಸ್ ಬೀನ್ ಟೇಕಿಂಗ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ ಟು ಸಿ ದಟ್ ಇಟ್ ಹ್ಯಾಪನ್ಸ್. ರಿಯಲಿ ವರ್ಚುವಲ್ ರಿಯಾಲಿಟಿ ರಿಯಲ್ ಆಗಿ ಕಾಣುತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ಅ ನ್ಯೂ ವ್ಯಾಕ್ಸಿನ್. ಫಿಸಿಕಲ್ ವ್ಯಾಕ್ಸಿನ್ ಬರುವಾಗ ಮೆಡಿಸಿನ್ ಕಂಡಿಡಿದವರೆಗೂ ಬಿ ಅಟ್ ಯುವರ್ ಹೋಮ್, ಡೂ ವೆಲ್ and stay safe, stay calm, and nothing will happen. We will overcome this challenging pandemic, the COVID pandemic. Thank you one and all. Namaskar. Sir, one day one matu. Sushila here. Namma ganavetta kulapatigalada Dr. Venugopal sir avaru. Avaru tamagellarigu gotte ide nan prati sala heltine. ಅವರು 13 ಡಿಗ್ರಿಗಳನ್ನ ಅಂದ್ರೆ ಎಲ್ಲ ಸ್ನಾತಕೋತ್ತರ ಪಿ ಎಚ್ ಡಿ ಡಿಗ್ರಿಗಳು ಫ್ರಮ್ ವೇರಿಡ್ ಸಬ್ಜೆಕ್ಟ್ಸ್, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಆಗಿರ್ಬಹುದು, ಲಾ ಆಗಿರ್ಬಹುದು, ಕಮ್ಯುನಿಕೇಶನ್ ಇರ್ಬೋದು, ಈ ರೀತಿಯ ಒಂದು ಕಲೆ ವಾಣಿಜ್ಯ ಮತ್ತೆ ತಾಂತ್ರಿಕ ತಂತ್ರಜ್ಞಾನದ ಇಂಜಿನಿಯರ್ ಎಲ್ಲಾ ಒಂದು ವಿಚಾರಗಳಲ್ಲೂ ಅವರು ವಿದ್ಯೆಯನ್ನ ಸಂಪಾದನೆ ಮಾಡಿದ್ದಾರೆ, ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಅವರು ಯಾವಾಗ್ಲೂ ಹೇಳ್ತಾರೆ ನಾನು ಡಿ ಡಿ ಎಂ ಡಿಪಾರ್ಟ್ಮೆಂಟ್ಗೆ ನಾನು ವಿದ್ಯಾರ್ಥಿ ಅಂತ. ಖಂಡಿತ ಸರ್, ಇವತ್ತು ತಮ್ಮ ಮಾತು ಭಾಷಣವನ್ನ ಕೇಳಿದ್ಮೇಲೆ ಐ ಕ್ಯಾನ್ ರಿಯಲಿ ಸರ್ಟಿಫೈ ದಟ್ ಯು ಕ್ಯಾನ್ ಕಮ್ ಆಸ್ ಎ ಸ್ಪೆಷಲ್ ಪ್ರೊಫೆಸರ್ ಟು ಅವರ್ ಡಿಪಾರ್ಟ್ಮೆಂಟ್. ನೀವು ಬಂದು ಟೀಚ್ ಮಾಡ್ಬೋದು ಸರ್, ಎಷ್ಟು ಹಿಸ್ಟ್ರಿ ತಿಳ್ಕೊಂಡಿದ್ದೀರಾ, ಮೈಥಾಲಜಿನ ರಿಲೇಟ್ ಮಾಡಿ ನೃತ್ಯಕ್ಕೆ ಸಂಗೀತಕ್ಕೆ ನಾಟಕಕ್ಕೆ ಹೇಳುವಂತಹ ಅಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದೀರಾ. ವಿ ಆರ್ ರಿಯಲಿ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಎ ವೆರಿ ಗುಡ್ ರಿನೌಂಡ್ ವೈಸ್ ಚಾನ್ಸಲರ್ ಲೈಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತಾವು ದಯವಿಟ್ಟು ಬಂದು ನಮ್ಮ ವಿಭಾಗಕ್ಕೆ
ತಮ್ಮ ಭಾಷಣವನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಸರ್ ಮುಂದಿನ ದಿನಗಳಲ್ಲಿ. ಭಾಷಣ ಮಾಡ್ತಾ ಇದ್ದೀನಿ ಈಗ ಭಾಷಣ ಮಾಡ್ತಾ ಇರೋದು ಅಲ್ಲ, ವಿಶೇಷ ಉಪನ್ಯಾಸ ಸರ್. ಯು ಆರ್ ರಿಯಲಿ ಗ್ರೇಟ್ ಸರ್, ರಿಯಲಿ ಗ್ರೇಟ್ ಸರ್. ನಮ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತೀರಾ ತಮ್ಮ ಮಾತುಗಳಲ್ಲಿ. ದಟ್ ಶೋಸ್ ನೀವ್ ಎಷ್ಟು ಇಂಟ್ರೆಸ್ಟ್ ತಗೊಂಡು ಇದಕ್ಕೊಂದು ಪ್ರಿಪೇರ್ ಮಾಡ್ಕೊಂಡು ತಮ್ಮ ಜ್ಞಾನ ಎಷ್ಟು ಇದೆ ಸರ್. ದಯವಿಟ್ಟು ಸರ್, ದಯವಿಟ್ಟು ಬಂದು ನಮ್ಮ ಡಿಪಾರ್ಟ್ಮೆಂಟ್ ಬಂದು ವಿಶೇಷ ಉಪನ್ಯಾಸ ಕೊಡಿ ಸರ್. ವಿಲ್ ಬಿ ವೆರಿ ಹ್ಯಾಪಿ ಟು ಲಿಸನ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಉಪನ್ಯಾಸ ಕೇಳ್ಕೊಂಡಿರ್ತೀನಿ ಈಗ, ಬಿಕಾಸ್ ಐ ಬಿ ಟ್ರಾವೆಲಿಂಗ್ ಟು ಟ್ರಾವೆಲಿಂಗ್ ಕಾರ್ ನಲ್ಲಿ ಕುಂತಾಗ ನಾನು ಕೇಳ್ಕೊಂಡಿರ್ತೀನಿ. ಸೊ ಐ ವುಡ್ ಲೈಕ್ ಟು ಲಿಸನ್ ಟು ರಾಜಾರಾಮ್ ಬಿ. ಯಾಕೆ ಗೊತ್ತಾ, ನೀವೆಲ್ಲ ಮಾತಾಡೋ ನಾನು ಇನ್ನು ಬೇರೆ ಕಡೆ ಮಾತಾಡ್ತಾ ಇರ್ತೀನಿ. ಇದೆಲ್ಲ ನಮ್ಗೆಲ್ಲ ಬೇರೊಬ್ರು ಹೇಳಿರೋದು, ನಾನು ಬೇರೊಬ್ರು ಹೇಳ್ತಾ ಇರುವಾಗ ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಈಗ ರಾಜಾರಾಮ್ ಎನ್ಲೈಟನ್ ಲೆಕ್ಚರ್ ಗೆ ನಾನು ಕೇಳಕ್ ಹೇಳ್ತೀನಿ, ಪೂರ್ತಿ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಾಟಕವ ನೋಡು ಬ್ರಹ್ಮಾಂಡ ಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ, ನೋಟಕರು ಮಾಟಕರೆ ಮಂಕುತಿಮ್ಮ. ಎಲ್ಲರಿಗೂ ಶುಭ ಮುಂಜಾನೆ, ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮವನ್ನು ಇಂದಿನ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಯುತ ಬಿವಿ ರಾಜಾರಾಮ್ ಸರ್ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ಜನಾರ್ದನ್ ಅವರಲ್ಲಿ ಕೇಳ್ಕೊಳ್ತೇನೆ. ಜನಾರ್ದನ್ ಮೈಕ್ ಆನ್ ಮಾಡ್ಕೊಂಡು ಮೊದಲಿಂದ ಶುರು ಮಾಡಿ. ಜನಾರ್ದನ್, ಜನಾರ್ದನ್ ಮೈಕ್ ಆನ್ ಮಾಡ್ಕೊಳ್ಳಿ, ಮೊದಲಿಂದ ಶುರು ಮಾಡಿ. ಇಂದಿನ ಉಪನ್ಯಾಸ ಮಾಲಿಕೆಗೆ ನನ್ನ ಖ್ಯಾತ ಗುರುಗಳಾದಂತಹ ಡಾಕ್ಟರ್ ಬಿ ವಿ ರಾಜಾರಾಮ್ ಸರ್ ಅವರು ಆಗಮಿಸುತ್ತಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಈ ಉಪನ್ಯಾಸ ಮಾಲಿಕೆಗೆ ಮೊದಲಿಗೆ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆ ಸ್ವಾಗತವನ್ನ ಕೋರುವುದರ ಮೂಲಕ ಮುಂದೆ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಸರ್, ತಮಗೆ ನಮ್ಮ ವಿಭಾಗದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು ಸರ್. ರಾಜಾರಾಮ್ ಸರ್ ಅವರು ನನ್ನ ಗುರುಗಳತ್ತು ನಾನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಪ್ರದರ್ಶನ ಕಲಾ ವಿಭಾಗದಲ್ಲಿ ಸುಮಾರು 16 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಅವರಿಗೆ ವಿದ್ಯಾರ್ಥಿಯಾಗಿದ್ದೆ. ಹಾಗಾಗಿ ಬಹಳ ಗುರುಗಳಾಗಿ ಬಹಳ ಹೆಸರನ್ನ ಪಡೆದಿರ್ತಕ್ಕಂಥವರು. ಇವರ ಪೂರ್ಣ ನಾಮಧೇಯ ಬಂದು ಬುಕ್ಕಾಂಬುದಿ ವೆಂಕಟೇಶಯ್ಯ ರಾಜಾರಾಮ್ ಅಂತ ಹೇಳಿ. ಹಾಗಾಗಿ ಇವರು ವಿದ್ಯಾಭ್ಯಾಸವನ್ನ ಮಾಡಿದ್ದು ಹಿಂದಿಯಲ್ಲಿ ಉತ್ತಮ ಮಾಡ್ಕೊಂಡಿದ್ದಾರೆ, ಕನ್ನಡದಲ್ಲಿ MA ಮಾಡಿದ್ದಾರೆ, ಹಾಗೆಯೇ ಸಂಸ್ಕೃತದಲ್ಲೂ ಕೂಡ MA ಮಾಡ್ಕೊಂಡಿದ್ದಾರೆ, MPhil ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ, ಹಾಗೆಯೇ ಡಾಕ್ಟರೇಟ್ ಪದವಿಯನ್ನು PhDಯನ್ನು ಕೂಡ ಗಳಿಸಿದ್ದಾರೆ. ಇವರು PhD ಪದವಿಯನ್ನು ಪಡೆದದ್ದು ನಾಟ್ಯಶಾಸ್ತ್ರ ಮತ್ತು ಆಧುನಿಕ ಭಾರತೀಯ ರಂಗಭೂಮಿಯ ಮೇಲೆ ಅದರ ಪ್ರಭಾವ ಎಂಬ ವಿಷಯವನ್ನು ಕುರಿತು. ಇದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ. ಹೀಗೆ ವಿದ್ಯಾಭ್ಯಾಸದ ನಂತರದಲ್ಲಿ ಅವರು ಈ ರಂಗಭೂಮಿಯನ್ನೇ ವೃತ್ತಿ ಮತ್ತು ಪ್ರವೃತ್ತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಈ ರಂಗಭೂಮಿಯಲ್ಲಿ 50 ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಹಳ ಮುಖ್ಯವಾಗಿ ಇವರು ಮೊದಲಿಗೆ ಗುರುತಿಸಿಕೊಂಡಿದ್ದು ನಟರಾಗಿ. ಇವರು ನಟಿಸಿದ್ದು ಇಲ್ಲಿವರೆಗೂ ಸುಮಾರು 200ಕ್ಕೂ ಹೆಚ್ಚು ಪಾತ್ರಗಳನ್ನ ಪೋಷಣೆ ಮಾಡೋದ್ರ ಮೂಲಕವಾಗಿ, ಅಭಿನಯಿಸುವುದರ ಮೂಲಕವಾಗಿ ರಂಗಭೂಮಿನಲ್ಲಿ ತಮ್ಮ ನಟನಾ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವು ವಿಶೇಷವಾದಂತ ನಾಟಕಗಳ ಪರಿಚಯವನ್ನು ನಾನು ಹೇಳಬೇಕಾಗ್ತದೆ. ವಿಶೇಷವಾಗಿ ಕಾಲಿಗುಲ, ಅಚಲಾಯತನ, ಲಕ್ಷ್ಮೀಪತಿ ರಾಜನ ಕತೆ, ಸುಲ್ತಾನ್ ಟಿಪ್ಪು, ಶೇಕ್ಸ್ಪಿಯರ್ ಸ್ವಪ್ನ ನೌಕೆ, ಯಯಾತಿ, ತೊಗಲಕ್ಕು, ಸಿಂಗಿರಾಜ, ನಾಯಿ ಮತ್ತು ಪಿಂಚಣಿ, ಮ್ಯಾಕ್ಬತ್ತು,
ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಎಚ್ ಎಂ ನಾಯಕ ಅಂಗುಲಿಮಾಲ ಒಂದು ಆಕಸ್ಮಿಕ ಸಾವು ಮುಖ್ಯಮಂತ್ರಿ ಮೂಕಿಟಾಕಿ ಸ್ಮಶಾನ ಕುರುಕ್ಷೇತ್ರ ಬೆರಳಿಗೆ ಕೊರಳು ಮೋಡಗಳು ಮಹಾಚೈತ್ರ ನೀಗಿಕೊಂಡ ಸಂಸ ಪರಹಿತ ಪಾಷಾಣ ದೊರೆ ಈಡಿಪಸ್ ವಿಗಡ ವಿಕ್ರಮರಾಯ ಮೈಸೂರು ಮಲ್ಲಿಗೆ ಮಂದರ ಪ್ರಹ್ಲಾದ ವಿಜಯ ಹೀಗೆ ಸಾಕಷ್ಟು ನಾಟಕಗಳಲ್ಲಿ ಒಳ್ಳೆಯ ಪಾತ್ರಗಳನ್ನ ಪೋಷಣೆ ಮಾಡುವುದರ ಮೂಲಕವಾಗಿ ರಂಗ ಸೇವೆಯನ್ನ ಮಾಡಿದ್ದಾರೆ. ಇದರ ನಂತರದಲ್ಲಿ ಅಭಿನಯ ವೃತ್ತಿಯನ್ನ ಅವರು ರಂಗಭೂಮಿಯ ಜೊತೆಗೆ ಧಾರಾವಾಹಿಗಳಲ್ಲಿ ಟಿವಿ ಕ್ಷೇತ್ರಗಳಲ್ಲೂ ಕೂಡ ಮುಂದುವರಿಸಿಕೊಂಡು ಹೋಗಿರೋದನ್ನ ನಾವು ಕಾಣಬಹುದು. ವಿಶೇಷವಾಗಿ ಅಜಿತನ ಸಾಹಸಗಳು ಸಂಬಂಧಗಳು ನಮ್ಮ ನಮ್ಮಲ್ಲಿ ಕ್ರೇಜಿ ಕರ್ನಲ್ಲು ಕಥಾಲೋಕ ದೃಶ್ಯ ಕೈಲಾಸಂ ಕೃತಿಗಳು ಮಾಸ್ತಿ ಕಥೆಗಳು ಶ್ರುತಿ ಗುರೂರ್ ಕಥಾಲೋಕ ಮಾಯಾಮೃಗ ದಶಾವತಾರ ಕತೆಗಾರ ಸ್ವಾತಂತ್ರ್ಯದ ನೆನಪು ಬಾಳು ಬೆಳಗಿತು ಪ್ರತಿಬಿಂಬ ವಾಗ್ಗೇಯಕಾರರು ಶರಪಂಜರ ಜೇನುಗೂಡು ಕಲ್ಯಾಣಿ ಮಂಥನ ದಿಬ್ಬಣ ಪುಣ್ಯಕೋಟಿ ಚಿತ್ರಭಾನು ರಮಣಹೊಳೆ ಹಂಬಲ ಋತುಮಾನ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಇವರು ಇದಕ್ಕಿಂತ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವುದನ್ನು ನಾವು ನೋಡಬಹುದು. ಅದಲ್ಲದೆ ಚಲನಚಿತ್ರ ರಂಗದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಕಲಾವಿದರಾಗಿ. ಅವುಗಳಲ್ಲಿ ಬಹಳ ಮುಖ್ಯವಾದಂತವು ಅಂದ್ರೆ ಆಕ್ಸಿಡೆಂಟ್, ಸಿಕ್ಕು, ಮುಖ್ಯಮಂತ್ರಿ, ಗೋಪಿಕೃಷ್ಣ, ಗಳಿಗೆ, ಹೂಮಳೆ, ಅಂಜದಿರು, ರಸರುಷಿ ಕುವೆಂಪು. ಹೀಗೆ ಚಲನಚಿತ್ರದಲ್ಲೂ ಕೂಡ ಇಂತಹ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ರೇಡಿಯೋ ನಾಟಕಗಳಲ್ಲಿ ಕೂಡ ರೂಪಕಗಳಲ್ಲಿ ಕೂಡ ಭಾಗವಹಿಸುವ ಮೂಲಕವಾಗಿ ಆಕಾಶವಾಣಿಯಲ್ಲೂ ಕೂಡ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಇದಲ್ಲದೇನೆ ಅವರು ಹೆಚ್ಚು ತಮ್ಮನ್ನ ತಾವು ತೊಡಗಿಸಿಕೊಂಡದ್ದು ರಂಗಭೂಮಿನಲ್ಲಿ ಕಲಾವಿದನ ಜೊತೆಗೆ ನಿರ್ದೇಶಕನಾಗಿ ಹೆಚ್ಚು ಜವಾಬ್ದಾರಿಯನ್ನ ಹೊರುವಂತ ಕೆಲಸವನ್ನ ಮಾಡಿದವರು. ಹಾಗಾಗಿ ಬಹಳ ಉತ್ಕೃಷ್ಟವಾದಂತ ನಾಟಕಗಳನ್ನ ನಿರ್ದೇಶನ ಮಾಡಿ ಕನ್ನಡ ರಂಗಭೂಮಿಗೆ ಕೊಟ್ಟಂತ ಹಿರಿಮೆ ಇವ್ರದು. ಇವರು ಕೊಟ್ಟಂತ ನಾಟಕಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಮುಖ್ಯಮಂತ್ರಿ, ಅದು ಸುಮಾರು 700ಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡಿದೆ ಅಂದ್ರೆ ತಾವು ಯೋಚನೆ ಮಾಡಬಹುದು ಎಷ್ಟರ ಮಟ್ಟಿಗೆ ತಮ್ಮ ನಿರ್ದೇಶನದ ಕೈ ಚಳಕವನ್ನು ಅವರು ತೋರಿದ್ದಾರೆ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗ್ತದೆ. 700 ಪ್ರದರ್ಶನ ಅಂದ್ರೆ ಅಷ್ಟು ಸುಲಭವಲ್ಲ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ನಿರ್ದೇಶನದ ಕೆಲಸವನ್ನು ಕೂಡ ನಿರ್ವಹಿಸಿದ್ದಾರೆ. ಅದಲ್ಲದೆ ಅವರ ಪ್ರಸಿದ್ಧವಾದಂತ ನಿರ್ದೇಶನದ ನಾಟಕಗಳು ಅಂದ್ರೆ ಮೂಕಜ್ಜಿಯ ಕನಸುಗಳು, ಇದನ್ನ ಸುಮಾರು 50ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿದೆ. ಹಾಗೆಯೇ ಮೈಸೂರು ಮಲ್ಲಿಗೆ, ಈ ನಾಟಕ ಸುಮಾರು 300ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿದೆ. ಮತ್ತೆ ಮಂದ್ರ ಅಂತಕ್ಕಂತ ನಾಟಕ 50ಕ್ಕೂ ಹೆಚ್ಚು ನಾಟಕ ಹೆಚ್ಚು ಪ್ರದರ್ಶನವನ್ನು ಅದು ಕಂಡಿದೆ. ಮತ್ತೆ ಕುವೆಂಪು ಅವ್ರ ನಾಟಕಗಳು, ಕೈಲಾಸಂ ಅವ್ರ ನಾಟಕಗಳು, ಶ್ರೀರಂಗ ಅವ್ರ ನಾಟಕಗಳು, ಸಂಸ ಅವ್ರ ನಾಟಕಗಳು, ಶಿವರಾಮ್ ಕಾರಂತರದು, ಗಿರೀಶ್ ಕಾರ್ನಾಡ್, ಲಂಕೇಶ್, ವೆಂಕಟೇಶ್ಮೂರ್ತಿ ಇವರೆಲ್ಲರೂ ಕೂಡ ನಾಟಕಗಳನ್ನ ಮಾಡುದಿದೆಯಲ್ಲ, ಬಹಳ ಕ್ಲಿಷ್ಟವಾದಂತರ ಕಬ್ಬಿಣದ ಕಡಲೆ ಅಂತ ನಾಟಕಗಳನ್ನ ರಂಗಕ್ಕೆ ಅಳವಡಿಸಿದಂತ ಹಿರಿಮೆ ಇವ್ರದು. ಹಾಗಾಗಿ ನಿರ್ದೇಶನದಲ್ಲಿ ತುಂಬಾ ಉತ್ಕೃಷ್ಟವಾದಂತ ಕೆಲಸವನ್ನ ಅವರು ರಂಗ ಸೇವೆಯಲ್ಲಿ ಮಾಡಿದ್ದಾರೆ. ಇದಲ್ಲದೆ ಸಾಹಿತ್ಯ ರಚನೆಯಲ್ಲೂ ಕೂಡ ಹೆಚ್ಚು ಕೆಲಸಗಳನ್ನ ಮಾಡಿದ್ದನ್ನ ನಾವು ನೋಡ್ಬೋದು. ಇವರು ಸುಮಾರು 5 ಮಕ್ಕಳ ನಾಟಕಗಳನ್ನ ರಚನೆ ಮಾಡಿದ್ದಾರೆ. 4 ಶಿಕ್ಷಣ ಸಮಿತಿಗೆ ಸಂಬಂಧಪಟ್ಟಂತ ಕಥಾ ಪುಸ್ತಕಗಳನ್ನ ಹೊರತಂದಿದ್ದಾರೆ. ಮತ್ತೆ ನಾಟ್ಯಶಾಸ್ತ್ರವನ್ನ ಕುರಿತು ಕೃತಿ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮೃಕಂಡು ನಾಟಕ ಮತ್ತೆ ಅನೇಕ ರೇಡಿಯೋ ನಾಟಕಗಳನ್ನು ಕೂಡ ರೂಪಾಂತರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಪಾಲಿಯಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಪುಸ್ತಕಗಳನ್ನ ಬರೆದಿರೋದನ್ನ ನಾವು ನೋಡ್ಬೋದು. ಅವರ ಧಮ್ಮಪದ, ಮಜ್ಜಿಮ ನಿಕಾಯ, ಬುದ್ಧ ನೀಡಿದ ಕಾಣಿಕೆ, ಈ ತರದ ಅನೇಕ ಪುಸ್ತಕಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಇದಲ್ಲದೆ ನಮ್ಮ ರಂಗಭೂಮಿಗೆ ಪೂರಕವಾಗಿ ಮೌನಾಭಿನಯ ಮತ್ತು ಕನ್ನಡ ರಂಗಭೂಮಿ ಮತ್ತೆ ಹವ್ಯಾಸ ರಂಗಭೂಮಿಗೆ ಸಂಬಂಧಪಟ್ಟಂತ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಮತ್ತೆ ಕನ್ನಡದ ಹಿರಿಯ ನಾಟಕ ನಿರ್ದೇಶಕರಾದಂತಹ ಪ್ರೊಫೆಸರ್ BC ಅವರ ಬದುಕನ್ನ ಕುರಿತು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಹಾಗೆ ಸಾಕಷ್ಟು ನಾಟಕಗಳ
ಬಗ್ಗೆ ವಿಮರ್ಶೆಗಳನ್ನ ಬರೆದಿದ್ದಲ್ದೆ ಅವುಗಳನ್ನ ಸಂಗ್ರಹಣೆ ಮಾಡಿ ಕೂಡ ಪ್ರಕಟಣೆಯನ್ನು ಮಾಡಿದ್ದಾರೆ. ಮತ್ತೆ ಶಿಕ್ಷಣ ಇಲಾಖೆಗೆ DSERTಗೆ ಪಠ್ಯ ಪುಸ್ತಕಗಳನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯಕ್ಕೂ ಕೂಡ ಅವರು ರಂಗ ಶಿಕ್ಷಣಕ್ಕೋಸ್ಕರ ಪಠ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಹತ್ತಾರು ಗ್ರಂಥಗಳಿಗೆ ಸಂಪಾದಕರಾಗಿ ಸುಮಾರು ಒಂದು 200 ಹೆಚ್ಚು ನಾಟಕಗಳ ಸಂಪಾದಕತ್ವದಲ್ಲಿ ಇವರು ಪುಸ್ತಕಗಳನ್ನ ಬಿಡುಗಡೆ ಮಾಡಿರೋದನ್ನ ನಾವು ನೋಡಬಹುದು. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ. ಇದಲ್ಲದೆ ಇವರು ವಿದೇಶಗಳಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿ ಬಂದಿದ್ದಾರೆ. ಅಮೆರಿಕದ ಹಕ್ಕ ಸಮ್ಮೇಳನದಲ್ಲಿ ಕೂಡ ಭಾಗವಹಿಸಿದ್ದಾರೆ. ನಾವಿಕ ಲಾಸ್ ಏಂಜಲಿಸ್ ಅಮೆರಿಕ ಇಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಕೊಟ್ಟು ಬಂದಿದ್ದಾರೆ. ಮತ್ತೆ ಧ್ವನಿ ಸಂಸ್ಥೆ ದುಬೈನಲ್ಲಿ ಇರ್ತಕ್ಕಂಥ ಧ್ವನಿ ಸಂಸ್ಥೆನಲ್ಲಿ ರಂಗ ಪ್ರದರ್ಶನವನ್ನು ನೀಡಿ ಬಂದಿದ್ದಾರೆ. ಮತ್ತೆ ಅಲ್ಲಿನ ಕನ್ನಡ ಸಂಘದಲ್ಲೂ ಕೂಡ ಕೆಲಸವನ್ನ ಮಾಡಿ ಬಂದಿದ್ದಾರೆ. ಮತ್ತೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮತ್ತೆ ಸಿಡ್ನಿಯಲ್ಲಿರ್ತಕ್ಕಂಥ ಸಿಡ್ನಿಗಳಲ್ಲೂ ಕೂಡ ರಂಗ ಪ್ರದರ್ಶನಗಳನ್ನ ನೀಡಿದ್ದಾರೆ. ಮತ್ತೆ ಕನ್ನಡ ಬಳಗ ಯುಕೆನಲ್ಲಿರ್ತಕ್ಕಂಥ ಕನ್ನಡ ಬಳಗ ಮತ್ತು ಕನ್ನಡ ಸಂಘ ಸಿಂಗಾಪುರ್ ಅಮೆರಿಕ ಇಲ್ಲಿರ್ತಕ್ಕಂಥ ಸಾಕಷ್ಟು ರಂಗ ತಂಡಗಳ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಪ್ರದರ್ಶನಗಳನ್ನ ಕೊಟ್ಟು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿ ಬಂದಿದ್ದಾರೆ. ಈಗ ಅಮೆರಿಕದಲ್ಲಿ ಮುಖ್ಯಮಂತ್ರಿ ನಾಟಕವನ್ನ ಮತ್ತು ನ್ಯೂಜಿಲೆಂಡ್ ಮಲೇಷ್ಯಾ ಸಿಂಗಾಪುರ್ ನಲ್ಲಿ ಕೂಡ ಮುಖ್ಯಮಂತ್ರಿ ನಾಟಕಗಳನ್ನು ಅವರು ಪ್ರದರ್ಶನ ಮಾಡಿ ಬಂದಿದ್ದಾರೆ. ಇವರ ಈ ಎಲ್ಲ ಸೇವೆಯನ್ನ ಗುರುತಿಸಿ ಸಂಘ ಸಂಸ್ಥೆಗಳು ಸರ್ಕಾರಗಳು ಅವರಿಗೆ ಹೆಚ್ಚು ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವವನ್ನು ಕೊಟ್ಟಿರೋದನ್ನ ನಾವು ಕಾಣಬಹುದು. ಕರ್ನಾಟಕ ನಾಟಕ ಅಕಾಡೆಮಿ 1992 ಇವರಿಗೆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ. ಮತ್ತೆ ಇಂಡಿಯನ್ ಮೈಮ್ ಥಿಯೇಟರ್ ಕಲ್ಕತ್ತಾದವರು ಇವರು ಕೂಡ 2000 ಮೈಮ್ ಪ್ರಶಸ್ತಿಯನ್ನ ಇವರಿಗೆ ನೀಡಿ ಗೌರವಿಸಿದ್ದಾರೆ. ಮತ್ತೆ ಭಾರತ ಯಾತ್ರಾ ಕೇಂದ್ರ ಕಾಲೇಜು ರಂಗದ ಸಂಸತ್ ಪ್ರಶಸ್ತಿಯನ್ನ 2001 ಇವರಿಗೆ ಪ್ರದಾನ ಮಾಡಲಾಗಿದೆ. ಮತ್ತೆ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನ ಆಯ್ಕೆ ಮಾಡಿ ಅಲ್ಲಿ ರಂಗ ಬಹದ್ದೂರ್ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಿದ್ದಾರೆ. ಮತ್ತೆ ರಂಗ ತೋರಣದಲ್ಲಿ ಬಳ್ಳಾರಿ ಇಲ್ಲಿ 2013 ಕಲಾ ಅಜರಾಮರ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಲ್ದೇನೆ ಕಲಾ ಅಜರಾಮರ 60 ಅಂತಕ್ಕಂಥ ಅಭಿನಂದನಾ ಗ್ರಂಥವನ್ನು ಕೂಡ 2013 ಇದನ್ನ ಬಿಡುಗಡೆ ಮಾಡೋದ್ರ ಮೂಲಕ ಅವ್ರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಮತ್ತೆ ಸಂದೇಶ್ ಪ್ರಶಸ್ತಿ, ಮತ್ತೆ ಆರ್ಯಭಟ ಪ್ರಶಸ್ತಿ, ನಾಟ್ಯ ಪ್ರಪೂರ್ಣ ಬಳ್ಳಾರಿ ರಾಘವ ರಾಜ ಪ್ರಶಸ್ತಿಗಳು, ಅಂತರರಂಗ ತಂಡದಿಂದ ಸುಮಾರು 50 ಸೇವೆಯನ್ನು ಕಂಡು ರಂಗು ಗುರು ಅಂತಕ್ಕಂಥ ಗೌರವಾರ್ಪಣೆಯನ್ನು ನೀಡಿ ಇವರಿಗೆ ಸನ್ಮಾನಗಳನ್ನ ಮಾಡಲಾಗಿದೆ. ಇದಲ್ಲದೆ ಇವರು ಈ ರಂಗಭೂಮಿಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚು ಕೆಲಸವನ್ನ ಮಾಡಿದ್ದಾರೆ. ನಾಟಕ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಹಾಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಸುಮಾರು 2008-11 ಕೂಡ ಇವರು ಕೆಲಸವನ್ನ ಮಾಡಿ ರಂಗಭೂಮಿಯ ಪೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಪುಟದ ರಂಗಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕರ್ನಾಟಕದ ಸರ್ಕಾರದ ರಂಗಾಯಣ ಮೈಸೂರಿನಲ್ಲಿ ನಿರ್ದೇಶಕರಾಗಿ 2011-13 ಕೂಡ ಇವರು ಕೆಲಸ ಮಾಡಿದ್ದಾರೆ. ಅದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ನಿಯಮ ನಿರೂಪಣಾ ಸಮಿತಿಯ ಸದಸ್ಯರಾಗಿ 2016 ಕೆಲಸವನ್ನ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದ ಫಿಲ್ಮ್ ಸೆನ್ಸಾರ್ ಬೋರ್ಡ್ ನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇದು 2 ಇವರು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಸದಸ್ಯರಾಗಿ ಕೂಡ ಸೇವೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಭಾರತದ ಸಾಂಸ್ಕೃತಿಕ ನಕ್ಷೆ ನಿರೂಪಣಾ ಸಮಿತಿಯ ಸದಸ್ಯರಾಗಿ ಮತ್ತು ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಕರ್ನಾಟಕದ ಸಂಘ ದೆಹಲಿ ಏನಿದೆ ಅಲ್ಲಿ, ಹಾಗೂ ಮೈಸೂರು ಅಸೋಸಿಯೇಷನ್ಸ್ ಕರ್ನಾಟಕದ ಸಂಘ ಮತ್ತು ಕಲಾ ಕೇಂದ್ರ ಮುಂಬೈ ಇಲ್ಲಿ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಕನ್ನಡ ಸಂಘ ಕಲ್ಕತ್ತಾ ಮತ್ತೆ ಕನ್ನಡ ಸಂಘ ಪೂನಾ ಈ ಸಂಸ್ಥೆಗಳ ಜೊತೆಯಲ್ಲೂ ಕೂಡ ಇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ಇವರ ಸೇವೆಯ ಪಟ್ಟಿ ಬೆಳೀತಾನೆ ಹೋಗಿದೆ. ಸುಮಾರು 50 ಕಾಲ ಇವರು ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ಕೆಲವೇ ಸಮಯದಲ್ಲಿ 5-10 ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ತಮ್ಮ ಇಡೀ ಜೀವನವನ್ನೇ ಅವರು
कला सेवेगे अर्पणेयन्न माडिदारे हागागि अवर ई सेवेगे नावु धन्यवाद अर्पिस्ता इंत ओब्ब महान्नत व्यक्ति नम्म विभागदल्लि उपन्यासकर केलस माडिद्दु ಅಲ್ಲದೆ ಇವತ್ತು ಇದೇ ವಿಭಾಗಕ್ಕೆ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ಅದರಲ್ಲೂ ಈ ವಿಷಯ ಇದೆಯಲ್ಲ, ಅವ್ರು ತೆಗೆದುಕೊಂಡಿರ್ತಕ್ಕಂಥ ಎಸ್ಥೆಟಿಕ್ ಆಫ್ ಥಿಯೇಟರ್ ಆರ್ಟ್ಸ್ ಉಪನ್ಯಾಸ ಮಾಲಿಕೆ ಇದೆಯಲ್ಲ, ಆ ಉಪನ್ಯಾಸಕ ತುಂಬಾ ಅದ್ಭುತವಾದ ವಿಷಯ. ಈ ವಿಷಯಕ್ಕಾಗಿ ಬಹಳಷ್ಟು ಜನ ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ವಂಡರ್ಫುಲ್ ವಂಡರ್ಫುಲ್ ಅಚೀವ್ಮೆಂಟ್. ಸೊ ಎಲ್ಲ ಪೂರ್ತಿ ಕೇಳ್ಕೊಂಡಿದ್ದೀನಿ ನಿಮ್ಮ ಅಚೀವ್ಮೆಂಟ್, ನಾವೆಲ್ಲ ಧನ್ಯರಾದ್ವಿ ನಿಮ್ಮ ಜೊತೆ ಇರೋದಕ್ಕೆ. ಇದೇ ಒಂದು ಉಪನ್ಯಾಸ ಆಯ್ತು, ಉಪನ್ಯಾಸದಲ್ಲಿ ಉಪನ್ಯಾಸ ಅಚೀವ್ಮೆಂಟ್ ಸಾಧನೆ. ಧನ್ಯವಾದಗಳು ಡಾಕ್ಟರ್ ಜನಾರ್ದನ್ ಅವರಿಗೆ. ಸರ್, ಬಹುಶಃ ನಿಮ್ಮ ಒಂದು ಸಾಧನೆಯ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಒಂದು ಮಹಾಪ್ರಬಂಧವನ್ನೇ ಬರೀಬಹುದು ಅಂತ ಕಾಣುತ್ತೆ. ಹಾಗಾಗಿ ನಮ್ಮ ಪ್ರದರ್ಶನ ಕಲಾ ವಿಭಾಗದ ಪರವಾಗಿ ತಮಗೆ ಆದರದ ಸ್ವಾಗತವನ್ನ ಮತ್ತೊಮ್ಮೆ ಕೋರುತ್ತಾ ತಮ್ಮ ಇಂದಿನ ಉಪನ್ಯಾಸದ ವಿಷಯವಾದ ಈಸ್ಥೆಟಿಕ್ಸ್ ಇನ್ ಥಿಯೇಟರ್ ಆರ್ಟ್ಸ್ ಬಗ್ಗೆ ತಮಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಹಾಗೂ ನಮ್ಮ ಪ್ರದರ್ಶನ ಕಲಾ ವಿಭಾಗದ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಾಗಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗದ ಎಲ್ಲ ಅತಿಥಿ ಉಪನ್ಯಾಸಕರುಗಳು ಹಾಜರಾಗಿದ್ದೀರಾ. ಬಹಳ ಸಂತೋಷ ಆಗತ್ತೆ ನಿಮ್ಮೆಲ್ಲ ಒಂದು ಸಹಕಾರವನ್ನ ನೋಡಿ. ಎಲ್ಲ ಉಪನ್ಯಾಸಕರಿಗೆ ಡಾಕ್ಟರ್ ರಾಮಕೃಷ್ಣ ಅವರಿಗೆ ಸಣ್ಣದೊಂದು ಅಪಘಾತ, ಏನು ಭಯಪಡುವ ಪ್ರಮೇಯ ಅಲ್ಲ. ನಿನ್ನೆ ಆಗಿ ಅವರು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಇದರ ಅವರು ಫುಲ್ ಇವತ್ತು ಇನ್ಚಾರ್ಜ್ ಇದೆಲ್ಲ ವೆಲ್ಕಮ್ ಸ್ಪೀಚ್ ಎಲ್ಲ ಅವ್ರಿಗೆ ಇತ್ತು. ಸೊ ಅವರು ಅಲ್ಲಿಂದ ಫೋನ್ ಮಾಡಿ ನನಗೆ ಎಲ್ರಿಗೂ ಶುಭಾಶಯಗಳನ್ನ, ಡಾಕ್ಟರ್ ಬಿ ವಿ ರಾಜಾರಾಮ್ ಅವರಿಗೆ ಸ್ವಾಗತವನ್ನ ಅಲ್ಲಿಂದನೇ ಕೊಡ್ತಾ ಇದ್ದಾರೆ. ಯಾರು ಭಯ ಪಡುವ ಪ್ರಮೇಯ ಇಲ್ಲ, ಇಟ್ಸ್ ಆಲ್ ರೈಟ್. ಮತ್ತೆ ಡಾಕ್ಟರ್ ಹಂಸಿನಿ ಅವರು, ಶಿವಣ್ಣ ಅವರು, ಶ್ರೀ ಶಿವಣ್ಣ ಅವರು ಎಲ್ರಿಗೂ ಸ್ವಾಗತವನ್ನ, ವಿಶೇಷವಾಗಿ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಹೊರಗಡೆಯಿಂದ ಬಹಳಷ್ಟು ಜನ ಬಂದು ಕಾತರವಾಗಿ ಕಾಯ್ತಾ ಇದ್ದಾರೆ. ಡಾಕ್ಟರ್ ಶೀಲಾ ಶ್ರೀಧರ್ ಮೇಡಮ್ ಅವರು ಪ್ರೊಫೆಸರ್ ಆಫ್ ಡ್ಯಾನ್ಸ್ ಇನ್ ಮೈಸೂರು ಯೂನಿವರ್ಸಿಟಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಹಾಜರಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿ ಬಹಳ ಸಂಭ್ರಮದಿಂದ ಅವರದೇ ಒಂದು ಕಾರ್ಯಕ್ರಮ ಅನ್ನೋ ಒಂದು ರೀತಿಯಲ್ಲಿ ಅವರು ನಮ್ಗೆ ಪ್ರೋತ್ಸಾಹ, ಉತ್ತೇಜನ, ಸಂತೋಷ ತೋರಿಸ್ತಾರೆ. ಈಗ ಹಿಂದಿನದ್ದು ಅವ್ರದೇ ಆಗಿದ್ದು, 3 ದಿನ ಕೆಳಗೆ ಡಾಕ್ಟರ್ ಶೀಲಾ ಶ್ರೀಧರ್ ಅವರು ನೃತ್ಯದ ಬಗ್ಗೆ ಸೊಗಸಾದ ಒಂದು ಪ್ರಾತ್ಯಕ್ಷೆಯನ್ನ ಕೊಟ್ರು. ಅದನ್ನ ಇವತ್ತಿಗೂ ಎಷ್ಟೋ ಜನ ಅದನ್ನ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಶೀಲಾ ಮೇಡಮ್ ತುಂಬಾ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್, ಇನ್ನೊಂದ್ಸಲ ಒನ್ ಡೇ ಫುಲ್ ಇಡಿಸಿ ನಮ್ಗೆ ಅನ್ನೋ ತರ ತುಂಬಾ ಒಳ್ಳೆ ಅಭಿಪ್ರಾಯಗಳು ಬರ್ತಿದೆ. ಡಾಕ್ಟರ್ ಶೀಲಾ ಶ್ರೀಧರ್ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆ ಆರ್ ವೇಣುಗೋಪಾಲ್ ಸರ್ ಅವರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ವಿಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ರು, ಹೊರಗಿನ ಒಂದು ನಾಟಕ ರಂಗಭೂಮಿಯ ಒಂದು ಪ್ರಪಂಚದಲ್ಲಿ ತುಂಬಾ ಉನ್ನತವಾದ ಸ್ಥಾನವನ್ನ ಗಳಿಸಿ ಒಂದು ಜನ ಮೆಚ್ಚುಗೆಯನ್ನ ಪಡೆದು ಅಪಾರ ಶ್ರಮವನ್ನು ಹಾಕಿ ಕೆಲಸ ಮಾಡ್ತಿರುವತ್ತರ ಶ್ರೀಯುತ ಜಗದೀಶ್ ಜಾಲ ಅವರು ಉಪಸ್ಥಿತರಿದ್ದಾರೆ. ಅವ್ರಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ. ಮತ್ತೆ ಚನ್ನಕೇಶವ ಮೂರ್ತಿ ಅವರು ಹಾಜರಿದ್ದಾರೆ. ಮತ್ತೆ ಮಧು ಕೆಜೆ ಅವರು ಇನ್ನೋವೇಟಿವ್ ಫಿಲ್ಮ್ ಸೊಸೈಟಿಯ ಪ್ರಿನ್ಸಿಪಾಲ್ರು ಅಲ್ಲಿ ಅವರು ಬಂದಿದ್ದಾರೆ. ನಮ್ಮ ಚಂಪಾ ಶೆಟ್ಟಿ ಅವರು ಬಹಳ ಕ್ರಿಯಾಶೀಲತೆ ಉಳ್ಳ ಒಬ್ಬ ನಾಟಕಗಾರ್ತಿ. ಅವರ ಅಮ್ಮತಿಯ ಕಂತುಗಳು ಇದು ಒಂದು ಅವಾರ್ಡ್ ತಗೊಂಡಂತಹ ಚಿತ್ರ, ಅದನ್ನು ನಿರ್ದೇಶನ ಮಾಡಿದಂತವರು ಶ್ರೀಮತಿ ಚಂಪಾ ಶೆಟ್ಟಿ ಅವರು, ಅವ್ರಿಗೂ ಸ್ವಾಗತ. ಎಲ್ಲರಿಗಿಂತ ನಮ್ಗೆ ಬಹಳ ಸಂತೋಷ ಆಗಿದ್ದು, ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್ ಡಾಕ್ಟರ್ ಚಂಪಾ ಶೆಟ್ಟಿ. ತುಂಬಾ ನನಗೆ ಸಂತೋಷ ಕೊಟ್ಟಿದ್ದು ನಮ್ಮ ಶ್ರೀಯುತ ವಿದ್ವಾನ್ ಗುರುಗಳಾದ ಕರ್ನಾಟಕ ಕಲಾಶ್ರೀ ಅನೇಕ ಬಿರುದುಗಳಿದೆ, ಶ್ರೀಯುತ ಶ್ಯಾಮ್ ಪ್ರಕಾಶ್ ಸರ್ ಅವರು ಕೇಶವ ನೃತ್ಯ ಶಾಲಾ, ಕೇಶವ ಕಾಲೇಜ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅದರ ಪ್ರಿನ್ಸಿಪಾಲ್ರು, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ನೃತ್ಯ ಕ್ಷೇತ್ರಕ್ಕೆ ಕೊಡ್ತಾ ಇರೋ ಕಾಣಿಕೆನ ನಮ್ಗೆ ಅಳಿಯಕ್ಕಾಗಲ್ಲ, ಅಷ್ಟು ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡು ಅವರ ಇಡೀ ಕುಟುಂಬ, ಮೇಡಮ್ ವಸಂತ ಲಕ್ಷ್ಮಿ ಆಗಿರ್ಬೋದು, ಅವರ ಶ್ರೀಮತಿ ಆಗಿರ್ಬಹುದು, ಗೀತಾ ಮೇಡಮ್ ಅವರು ಎ ಆರ್ ಅಲ್ಲಿ, ಅವರ ತಮ್ಮ ರವಿ ಅವರು, ಅವರ ನಾದಿನಿ ಪ್ರತಿ ಸದಸ್ಯರು, ಅವರ ಮಗನೂ ಅಷ್ಟೇನೆ, ಎಲ್ಲರೂ ನೃತ್ಯ ಕ್ಷೇತ್ರಕ್ಕೆ ತಮ್ಮ ಜೀವನವನ್ನ ಮುಡಿಪಾಕಿಸ್ತಾರೆ. ಇವರೆಲ್ಲ ನಮ್ಗೆ ಒಂದು ಮಾದರಿ ಇದ್ದಂಗೆ, ಎಷ್ಟು
100% ತೊಡಗಿಸ್ಕೊಳ್ಬಹುದು ಒಂದು ಕ್ಷೇತ್ರದಲ್ಲಿ. ಏನಕ್ಕೆ ಶ್ರೀಯುತ ಶ್ಯಾಮ್ ಪ್ರಕಾಶ್ ಅವರು ಉತ್ತಮ ಮಾದರಿಯಾಗಿದ್ದಾರೆ. ನನ್ನ ನಿಮ್ಮೆಲ್ಲರ ಪರವಾಗಿ, ವಿಭಾಗದ ಎಲ್ಲರ ಪರವಾಗಿ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಈಗ ಮುಂದೆ ನಮ್ಮ ಡಾಕ್ಟರ್ ಬಿ ವಿ ರಾಜಾರಾಮ್ ಸರ್ ಅವರು ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡಬೇಕು ಅಂತ ಸವಿನಯವಾಗಿ ಕೇಳ್ಕೊಳ್ತೇನೆ. ಸರ್ ಇದು ಮ್ಯೂಟ್ ಆಫ್ ಮಾಡ್ಕೊಳ್ಳಿ ಸರ್, ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ರಾಜಾರಾಮ್ ಸರ್ ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ಆಗಿಲ್ಲ ಸರ್. ಆಗಿಲ್ಲ ಸರ್. ತೋರ್ಸ್ಬೇಕೋ ಆ ಮೂತಿಗಳ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅದ್ರ ಮೇಲೆ ಪಾಠ ಮಾಡ್ತಾ ಇರ್ತೀವಿ ನಾವು ಅಲ್ವಾ. ಈಗ ನೀವ್ ಏನೇನ್ ಮಾಡ್ತಿರ್ತೀರ ಗೊತ್ತಾಗಲ್ಲ, ಆದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ನೃತ್ಯ ನಾಟಕ ಸಂಗೀತ ಸರ್ ನಮಸ್ಕಾರ. ನಮಸ್ಕಾರ. ನೃತ್ಯ ನಾಟಕ ಸಂಗೀತ ವಿಭಾಗದಲ್ಲಿ ಹಲೋ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡಕ್ಕಾಗಲ್ಲ. ಹಲೋ ರಾಜಾರಾಮ್ ಸರ್ ಮಾತಾಡಿ ಸರ್. ರಾಜಾರಾಮ್ ಸರ್ ಪ್ಲೀಸ್ ಕಂಟಿನ್ಯೂ. ನಮಸ್ಕಾರ ಸರ್. ವಿ ಸಿ ಸರ್ ನಮಸ್ಕಾರ. ಬಹಳ ಸಂತೋಷ ಆಯ್ತು ಸರ್ ತಾವು ಬಂದು ಈ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಅದಕ್ಕೆ ಡಿಪಾರ್ಟ್ಮೆಂಟ್ ಪರವಾಗಿ ಮತ್ತೆ ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದ ಹೇಳ್ತೀನಿ. ಬಹಳ ಕನಸುಗಳನ್ನ ಕಟ್ಟಿ ಡಾಕ್ಟರ್ ಎಚ್ ಎನ್ ಅವರು ಈ ಡಿಪಾರ್ಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ರು. ಅವರು ನ್ಯಾಷನಲ್ ಕಾಲೇಜಿನ ಅಲ್ಲಿಂದ ಅಧ್ಯಕ್ಷರಾಗಿ ಅಲ್ಲಿಂದ ವಿ ಸಿ ಆಗಿ ಬಂದಾಗ ಏನಪ್ಪ ಡಿಪಾರ್ಟ್ಮೆಂಟ್ ಇದು ಯೂನಿವರ್ಸಿಟಿನಲ್ಲಿ ಈ ತರ ಒಂದು ಆಸ್ಥೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಲ್ವಲ್ಲ ಅಂತೇಳಿ ಅವ್ರು ಮೊದಲು ಶುರು ಮಾಡಿದ್ದೆ ಡ್ರಾಮಾ ಡಿಪಾರ್ಟ್ಮೆಂಟ್ ಇರ್ಬೇಕಪ್ಪ ಇದು ಅಂತೇಳಿ ಒಂದು ಶುರು ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೆ ಸುಮಾರು 1973 ಇವತ್ತಿನವರೆಗೆ ಡ್ರಾಮಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಬಂದಿದೆ ಅದರಲ್ಲಿ. ಸರ್ ನಮಸ್ಕಾರ. ಸೊ ಅದರಲ್ಲಿ ಎಲ್ಲ ನಮಗೆ ಬೇಕಾದಂತ ಪ್ರೋತ್ಸಾಹಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ನಮ್ಮ ಎಲ್ಲ ಹೆಚ್ ಓ ಡಿಗಳು ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಈ ಒಂದು ಡಿಪಾರ್ಟ್ಮೆಂಟ್ ನ ಬೆಳೆಸ್ತಾ ಬಂದಿದ್ದಾರೆ. ಮೊದಲು ಬಿ ಎ ಡ್ರಾಮಾ ಇತ್ತು, ಆಮೇಲೆ ಡಿಪ್ಲೊಮಾ ಡ್ರಾಮಾ ಇತ್ತು ಅಲ್ಲಿ ಈವ್ನಿಂಗ್ದು. ಅಲ್ಲಿ ನಾನು ಮತ್ತೆ ನಮ್ಮ ಸುಮಾರು 15-20 ಜನ ಚಂದ್ರು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಯಾರಿದ್ದಾರೆ ನಾವೆಲ್ಲ ಅಲ್ಲಿ ಓದ್ತಾ ಇದ್ವಿ. ಹಾಗಾಗಿ ಡಿಪಾರ್ಟ್ಮೆಂಟಿನ ಒಂದು ಅವಿನಾ ಸಂಬಂಧ ಪ್ರೊಫೆಸರ್ ಬಿ ಚಂದ್ರಶೇಖರ್ ಡಾಕ್ಟರ್ ಎಚ್ ಕೆ ರಂಗನಾಥ್ ಇವರೆಲ್ಲರೂ ಕೂಡ ನಮಗೆ ತುಂಬಾ ಆತ್ಮೀಯವಾಗಿ ಪ್ರೋತ್ಸಾಹ ಕೊಟ್ಟಂತ ಡೈರೆಕ್ಟರ್ಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್. ಅಲ್ಲಿಂದ ಆಚೆಗೂ ಕೂಡ ನಾವು ರೆಗ್ಯುಲರ್ ಆಗಿ ನಮ್ಮ ಡಾಕ್ಟರ್ ಸುಧೀಂದ್ರ ಶರ್ಮಾ ಇರ್ಬೋದು ಡಾಕ್ಟರ್ ಆರ್ ಟಿ ರಮಾ ಇರ್ಬೋದು ಇವರೆಲ್ಲರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ. ಆನೂರು ಇದ್ರು ತುಂಬಾ ಜನ. ಆಮೇಲೆ ನಮ್ಮ ವೀಣಾ ಮೇಡಮ್ಮು ಹೀಗೆ ಎಲ್ಲರೂ ಕೂಡ ನಾವೊಂದು ಕುಟುಂಬದ ತರ ಪ್ರಸನ್ನ ಕುಮಾರ ಬ್ಲಾಕ್ ಅಲ್ಲಿ ಸೆಂಟ್ರಲ್ ಕಾಲೇಜ್ ಹಿಂದ್ಗಡೆ ಇದ್ದಂತ ಒಂದು ಪ್ರಸನ್ನ ಕುಮಾರ ಬ್ಲಾಕ್ ಅಲ್ಲಿ ನಾವೆಲ್ಲ ಓದ್ತಾ ಇದ್ವಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ನಾವೊಂದು ಗ್ಯಾರೇಜ್ ಅನ್ನ ಬಿಡಿಸ್ಕೊಂಡು ಗ್ಯಾರೇಜ್ ಥಿಯೇಟರ್ ಮಾಡಿದ್ವಿ. ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ವಿ. ಹಾಗೆ ಒಂದು ಒಂದು ಬೆಸುಗೆ ಡಿಪಾರ್ಟ್ಮೆಂಟ್ ಜೊತೆ ನಡೀತಾ ಇತ್ತು. ಅದನ್ನ ಮಾಡ್ಕೊಂಡು ಬಂದ್ವಿ. ಆನಂತರ ಅಲ್ಲಿಂದ ಇಲ್ಲಿಗೆ ಪ್ರಸನ್ನ ಕುಮಾರ್ ಬ್ಲಾಕ್ ಇಂದ ಜ್ಞಾನ ಭಾರತಿಗೆ ಕ್ಯಾಂಪಸ್ ಬಂತು. ಅವಾಗ ಎಂ ಎ ಶುರು ಆಯ್ತು. ಅಲ್ಲಿಂದ ಎಂ ಎ ಡಾನ್ಸ್, ಎಂ ಎ ಮ್ಯೂಸಿಕ್ ಅಂಡ್ ಎಂ ಎ ಥಿಯೇಟರ್ ಆರ್ಟ್ಸ್ ಎಲ್ಲ ಶುರು ಆಯ್ತು. ಈಗ ಅದು ಒಂದು ಸ್ನೇಹ ಭವನದಲ್ಲಿ ಅವಾಗ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ರು ಅಲ್ಲಿತ್ತು. ಈಗ ತಮ್ಮೆಲ್ಲರ ಸಹಾಯದಿಂದಾಗಿ ತಮ್ಮದೇ ಆದ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಒಂದು ಆಡಿಟೋರಿಯಮ್ಸ್ ಇಟ್ಕೊಂಡು ದೊಡ್ಡ ಒಂದು ಬಿಲ್ಡಿಂಗ್ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಚೆನ್ನಾಗಿ ಬೆಳೀತಾ ಇದೆ. ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ ಸರ್. ಹಾಗೆ ಅನೇಕ ಜನ ಇವತ್ತು ಪಿ ಎಚ್ ಡಿ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾರಿ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಯಾಕಂದ್ರೆ ಅವರೆಲ್ಲರೂ ನಾವು ಅವ್ರ ಜೊತೆ ಕೆಲಸ ಮಾಡಿದೀವಿ. ಹಾಗೆ
ಮತ್ತೆ ನನಗೆ ತುಂಬಾ ಬೇಜಾರಾಯ್ತು, ಯಾಕೆ ರಾಮಕೃಷ್ಣ ಪಾಪ ಏನಾಯ್ತು ಅಂತ ಒಂದು ಚಿಂತೆ ಆಯ್ತು. ಬಟ್ ಮೇಡಮ್ ಹೇಳಿದ್ರು ಗಾಬರಿ ಆಗ್ಬೇಡಿ ಅಂತ. ಸೊ ಅವ್ರು ಹುಷಾರಾಗ್ಲಿ ಬೇಗ, ಯಾಕಂದ್ರೆ ತುಂಬಾ ಕೆಲಸ ಮಾಡಿದಾರೆ. ನಾಗೇಶ್ ಬೆಟ್ಕೋಟೆ ಆಗ್ಬೋದು, ರಾಮಕೃಷ್ಣ ಆಗ್ಬೋದು, ಆಮೇಲೆ ಈ ತರ ತುಂಬಾ ಜನ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಚಂಪಾ ಶೆಟ್ಟಿ ಅವರೆಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಕೆಲಸ ಮಾಡಿದ್ರು. ಆಮೇಲೆ ಉರಾಳ ಇವರೆಲ್ಲರೂ ತುಂಬಾ ಒಳ್ಳೊಳ್ಳೆ ಉತ್ತಮವಾದ ನಾಟಕಗಳನ್ನ ಪ್ರೊಡಕ್ಷನ್ಸ್ ಎಲ್ಲ ಮಾಡಿ ಆಮೇಲೆ ಹವ್ಯಾಸಿ ರಂಗಭೂಮಿಲಿ ದೊಡ್ಡ ಹೆಸರು ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಇಂದ ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಗಳು ಸಿಕ್ಕಿದೆ. ಹಾಗಾಗಿ ನಾವು ತುಂಬಾ ಸಂತೋಷ ಪಡಬೇಕು. ಬಟ್ ಯಾವಾಗ್ಲೂ ನಿರಂತರವಾಗಿ ಕೆಲಸ ಮಾಡ್ತಲೇ ಇರಬೇಕು. ಕೆಲಸ ಮಾಡ್ತಾ ಇದ್ರೆ ಮಾತ್ರನೇ ನಮಗೆ ಒಂದು ನಿಮಿಷ ಕೂಡ ಪುರ್ಸೊತ್ತು ಇಲ್ದಂಗೆ ಕೆಲಸ ಮಾಡ್ತಾ ಇರ್ಬೇಕು. ಆ ತರದಾಗ ಮಾಡ್ತಾ ಇರ್ಬೇಕು. ಮತ್ತೆ ಯೂನಿವರ್ಸಿಟಿಯಿಂದ ನಾವು ಈ ರಂಗಚಕ್ರ ಅಂತ ಒಂದು ಪ್ರೋಗ್ರಾಮ್ ತಗೊಂಡು ಬೇರೆ ಬೇರೆ ಯೂನಿವರ್ಸಿಟಿಯ ಕಾಲೇಜ್ಗಳಿಗೆ ಹೋಗಿ ಪ್ರೋಗ್ರಾಮ್ಗಳು ಕೊಟ್ಟು ಬರ್ತಾ ಇದ್ವಿ. ಏನ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ತರ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರಿದ್ದಾಗ ಈ ತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಾವು ಒಂದು ಖುಷಿಯಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಮಾಡ್ಕೊಂಡಿರ್ತಿದ್ವಿ. ಹಾಗೆ ಈಗ ಅದರ ನಂತರದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಇಂದ. ಇದು ಬಹಳ ಇನ್ನೂ ಚೆನ್ನಾಗಿ ಆಗ್ಬೇಕು, ಯಾಕೆಂದ್ರೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ನಮಗೆ ಕಲೆ. ಕಲೆ ಅನ್ನೋದು ನಮ್ಮ ಜೀವನಕ್ಕೆ ಬಹಳ ಅಗತ್ಯ. ವಿದ್ಯಾವಿಹೀನ ಪಶು ಅಂತ ಹೇಳ್ತಾರೆ. ವಿದ್ಯೆ ಅಂದ್ರೆ ಕೇವಲ ಒಂದು ಓದು ಅಥವಾ ಒಂದು ಬರಹ ಅಲ್ಲ, ಅದ್ರ ಜೊತೆಗೆ ಸಾಂಸ್ಕೃತಿಕವಾದ ಒಂದು ಚಿಂತನೆ ಕೂಡ ಇರಬೇಕಾಗತ್ತೆ ಆ ವಿದ್ಯೆ ಜೊತೆಗೆ. ಏನು ವಿದ್ಯೆ ಅಂದ್ರೆ ನಾವೀಗ ಚತುಷ್ಷಷ್ಟಿ ಕಲೆ ಅಂತ ಹೇಳ್ತೀವಿ, ಅದರಲ್ಲಿ ನೃತ್ಯ ಸಂಗೀತ ನಾಟಕ ಈ ತರದ ಎಲ್ಲ ಕಲೆಗಳನ್ನು ಕೂಡ ಅದರಲ್ಲಿ ಸೇರಿಸಿದ್ದಾರೆ. ಆದ್ರಿಂದ ನಾವು ಯಾವತ್ತೂ ಈ ಒಂದು ಕಲೆಯನ್ನ ನಮ್ಮ ಜೊತೆಗೆ ಇಟ್ಕೊಂಡಿರ್ಬೇಕು. ಹಾಗಾದಾಗ ಮಾತ್ರ ನಾವು ಒಂದು ಸುಂದರವಾದ ಬದುಕನ್ನ ಕಟ್ಕೊಳ್ಳಿಕ್ ಸಾಧ್ಯವಾಗತ್ತೆ. ಇಲ್ದಿರ ನಾವೇನ್ ಮಾಡ್ತೀವಿ ಅಂದ್ರೆ ಲಾಜಿಕಲ್ ಆಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರ್ತೀವಿ, ಆದ್ರೆ ಹೃದಯ ಸಂಬಂಧಿಯಾದ ಒಂದು ಪ್ರೀತಿ ವಿಶ್ವಾಸದ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕಲೆ ಬಹಳ ನಮಗೆ ಮುಖ್ಯ ಆಗತ್ತೆ. ಆ ದೃಷ್ಟಿಯಿಂದ ಈ ಒಂದು ಟುಡೇ ವ್ಯಾವ್ ಎ ವೆರಿ ಸ್ಪೆಷಲ್ ಸಬ್ಜೆಕ್ಟ್, ಆಸ್ಥೆಟಿಕ್ಸ್ ಅಂಡ್ ಥಿಯೇಟರ್ ಆರ್ಟ್ಸ್ ಡ್ರಾಮಾ. ಆಸ್ಥೆಟಿಕ್ಸ್ ಅಂತ ಅನ್ನುತ್ತಿದ್ದನೆ ಎಲ್ಲ ವಿಷಯಗಳನ್ನ ನಾವು ಯೋಚನೆ ಮಾಡಬೇಕು. ಎರಡು ಶಬ್ದ ಇದೆ ನಮ್ಮಲ್ಲಿ, ಒಂದು ಆಸ್ಥೆಟಿಕ್ಸ್ ಅಂತ ಅನ್ನೋದು ಒಂದು, ಇನ್ನೊಂದು ಥಿಯೇಟರ್ ರಂಗಭೂಮಿ. ಇಡೀ ನಮ್ಮ ಬದುಕನ್ನೇ ಗಮನಿಸಿದ್ರೆ ನಮಗೆ ಬೇಕಾಗಿರತಕ್ಕಂಥದ್ದು ಈ ಒಂದು ಸೌಂದರ್ಯದ ಚಿಂತನೆ. ಈಗ ಸೌಂದರ್ಯ ಅಂತಿದ್ದಂಗೆ ಹೆಣ್ಮಕ್ಳೆಲ್ಲ ಮೇಕಪ್ ಮಾಡ್ಕೊಳ್ಳೋದು ಒಳ್ಳೆ ಸೀರೆ ಉಟ್ಕೊಳ್ಳೋದು ಅಂತಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷವಾದ ಸೌಂದರ್ಯದ ವ್ಯಾಖ್ಯಾನಗಳಿರುತ್ತೆ. ಹಾಗಾಗಿ ಆ ಎಸ್ಥೆಟಿಕ್ಸ್ ಅಂದ್ರೆ ಏನು ಅಂತ ಒಂದು ಯೋಚನೆ ಮಾಡೋಣ. ಆಮೇಲೆ ಪ್ಲಸ್ ಥಿಯೇಟರ್ ಅಲ್ಲಿ ಆ ಎಸ್ಥೆಟಿಕ್ಸ್ ನ ಕೊಡುಗೆ ಏನು, ಅದನ್ನ ಹೇಗೆ ನಾವು ಗಮನಿಸ್ಕೋಬೇಕು ಅದನ್ನು ಕೂಡ ನಾವು ಯೋಚನೆ ಮಾಡೋಣ. ಈಗ ಒಂದು ಎಸ್ಥೆಟಿಕ್ಸ್ ಅಂದ್ರೆ ಅದೇನು ಇವತ್ತಿನಿಂದ ಹುಟ್ಟಿರ್ತಕ್ಕಂಥ ಒಂದು ನಮ್ಮಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಹೇಗಿದೆ ಹಾಗೆ ಭಾರತೀಯ ಸೌಂದರ್ಯ ಮೀಮಾಂಸೆ ಕೂಡ ಇದೆ. ತುಂಬಾ ಸುಮಾರು ಒಂದು 2000 ವರ್ಷಗಳಿಂದ ಅದ್ರ ಬಗ್ಗೆ ಚಿಂತನೆ ನಡೆದಿರ್ತಕ್ಕಂಥ ಕೆಲಸ ಇದೆ. ಹಾಗೇನೆ ಒಂದು ಭಾರತೀಯ ಪರಂಪರೆಯ ದಾರಿಯಲ್ಲಿ ಯೋಚನೆ ಮಾಡಿದ್ರೆ, ಇನ್ನೊಂದು ಗ್ರೀಕ್ ಪರಂಪರೆಯ ದಾರಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ಪ್ಲೇಟೋ ಅರಿಸ್ಟಾಟಲ್ ಸಾಕ್ರಟೀಸ್ ಈ ತರದವರೆಲ್ಲರೂ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಆನಂತರ ಬಂದಂತ ಆಧುನಿಕ ರೆನೆಸಾನ್ಸ್ ಸಂದರ್ಭದಲ್ಲೂ ಕೂಡ ಈ ವಿಷಯವಾಗಿ ತುಂಬಾ ರೀತಿಯ ಚಿಂತನೆಯಾಗಿ ಕೆಲಸಗಳು ನಡೀತಾ ಇದೆ. ಆಸ್ಥೆಟಿಕ್ಸ್ ಅಂದ್ರೆ ಏನು? ವಾಟ್ ಈಸ್ ದಿ ಆರ್ಟ್? ಆಸ್ಥೆಟಿಕ್ಸ್ ಅಂದ್ರೆ ಒಂದು ಗ್ರೀಕ್ ಪದ ಅಂದ ಬಂದಿರತಕ್ಕಂಥದ್ದು, ಅಂದ್ರೆ ಟು ಸೆನ್ಸ್ ಪರ್ಸೆಪ್ಷನ್. ದಟ್ ಮೀನ್ಸ್ ಐ ಪರ್ಸೀವ್, ಐ ಫೀಲ್, ಐ ಸೆನ್ಸ್ ಅಂತ. ಪ್ರತಿಯೊಂದು ವಿಷಯವನ್ನು ಕೂಡ ನಾನು ಐ ಕ್ಯಾನ್ ಸಿ, ಐ ಕ್ಯಾನ್ ಫೀಲ್, ಐ ಕ್ಯಾನ್ ಪರ್ಸೀವ್, ಈ ತರದ ಒಂದು ಮಾತು ಬರುತ್ತೆ ಆಸ್ಥೆಟಿಕ್ಸ್ ಅಂದ್ರೆ. ಹಾಗಾಗಿ ಯಾವುದೇ ಒಂದು ವಿಷಯದ ಸೌಂದರ್ಯವನ್ನ ನಾವು ತಿಳ್ಕೋಬೇಕು ಅಂದ್ರೆ ಸೌಂದರ್ಯ ಅಂದ್ರೆ ಏನು ಅನ್ನೋದನ್ನ ಒಂದು ಯೋಚನೆ ಮಾಡಬೇಕು. ಸೌಂದರ್ಯ ಅಂದ್ರೆ ಇದುವರೆಗೂ ನಾವು ಈ ಒಂದು ಜಗತ್ತಿನಲ್ಲಿ ಬಂದ ಮೇಲೆ ಕಾಣ್ತಾ ಇರತಕ್ಕಂಥ ಅಕ್ಸೆಪ್ಟೆಡ್ ನಾರಮ್ಸ್ ಏನಿದೆ ಅದರ ಮೂಲಕವಾಗಿ ನಮಗೆ ಸೌಂದರ್ಯ ಗೋಚರಿಸುತ್ತೆ. ಈಗ ಉದಾಹರಣೆಗೆ ಮನುಷ್ಯರನ್ನ ನಾವು ನೋಡ್ತಾ ಬಂದಿದ್ದೀವಿ. ಮನುಷ್ಯರು 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 ಅಂದ್ರೆ ಹೀಗಿರ್ಬೇಕು, ಆನೆ ಅಂದ್ರೆ ಹೀಗಿರ್ಬೇಕು,
ಒಂದು ಹಂಸ ಅಂದ್ರೆ ಹೀಗಿರ್ಬೇಕು. ಆ ದೃಷ್ಟಿಯಿಂದ ಆ ಪ್ರತಿಯೊಂದನ್ನು ಕೂಡ ನಾವು ಆಯಾ ಆಕಾರಗಳನ್ನ ಫಾರಂಗಳನ್ನ ಟೇಸ್ಟ್ ಅನ್ನ ಕಲಿತಾ ಬಂದಿರ್ತೀವಿ. ಅದು ಒಂದು ಸೌಂದರ್ಯಕ್ಕೆ ನಮಗೆ ಆಧಾರವಾಗಿ ಕಾಣುತ್ತೆ. ಈಗ ಉದಾಹರಣೆಗೆ ಮನುಷ್ಯನ ನಾವು ಯೋಚನೆ ಮಾಡಿದ್ರೆ ಒಂದು ಪ್ರಪೋರ್ಷನೇಟ್ ಆಗಿ ಒಬ್ಬ ನಮ್ಮ ಮನುಷ್ಯನ ದೇಹ ರಚನೆ ಆಗಿರುತ್ತೆ. ಈ ಪ್ರಪೋರ್ಷನೇಟೇ ನಮಗೆ ಒಂದು ಮಾನದಂಡ. ಸೊ ಹಾಗಾಗಿ ಯಾವುದೇ ಒಂದು ಎಸ್ಥೆಟಿಕ್ ಸಂಬಂಧದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಪ್ರಪೋರ್ಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಎರಡು ಕಿವಿ, ಕತ್ತು, ಆಮೇಲೆ ಶರೀರ, ಎರಡು ಕೈ, ಎರಡು ಕಾಲು, ಈ ತರದ ಒಂದು ವ್ಯವಸ್ಥೆ ನಮ್ಮ ಶರೀರದಲ್ಲಿದೆ. ಆದ್ರೆ ಅದೇ ಒಂದು ಶರೀರದಲ್ಲಿ ಕೆಲವು ನ್ಯೂನತೆಗಳಿದ್ರೆ ಅವಾಗ ನಮಗೆ ನೋಡುವಾಗ ಒಂದು ಸ್ವಲ್ಪ ಸರಿ ಇದೆ ಅಥವಾ ಸರಿ ಇಲ್ಲ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಯೋಚನೆ ಮಾಡ್ತೀವಿ ನಾವು ಪ್ರತಿಯೊಬ್ರು ಕೂಡ, ಕಾಲಿಲ್ಲ ಅಂತನೋ ಅಥವಾ ಕೈ ಇಲ್ಲ ಅಂತನೋ ಅಥವಾ ಒಂದು ಕಿವಿ ಇಲ್ಲ ಅಂತನೋ ಅಥವಾ ಒಂದು ಕಣ್ಣಿಲ್ಲ ಅಂತನೋ ಯೋಚನೆ ಮಾಡಿದಾಗ ಇದೆಲ್ಲೋ ಈ ಆಕಾರ, ಈ ರೂಪ ಸರಿ ಇಲ್ಲ ಅಂತ ಒಂದು ನಮ್ಮ ಮನಸ್ಸಿಗೆ ಬರುತ್ತೆ. ಆ ಒಂದು ಸರಿ ಇಲ್ಲ ಅಂತ ಒಂದು ಯೋಚನೆ ಮಾಡುವಾಗ ಅದು ಸರಿ ಇದೆ ಏನೋ, ಸರಿ ಇಲ್ಲ ಏನೋ, ಈ ಒಂದು ರೀತಿಯ ಜಜ್ಮೆಂಟ್ ಮೇಲೆ ನಾವು ನಿಂತ್ಕೋತೀವಿ. ಸೊ ಹೀಗೆ ಪ್ರಪೋರ್ಷನ್ ಅನ್ನೋದು ಮೊಟ್ಟ ಮೊದಲ ಒಂದು ಗುಣಲಕ್ಷಣ ಆಗುತ್ತೆ ಈ ಆಸ್ಥೆಟಿಕ್ಸ್ಗೆ ಬೇಕಾಗಿರುವಂತ ಒಂದು ಚಿಂತನೆಯಲ್ಲಿ ಪ್ರಪೋರ್ಷನ್. ಮತ್ತೆ ಇಡೀ ಒಂದು ಆಸ್ಥೆಟಿಕ್ಸ್ ಅಂದ್ರೆ ಅದನ್ನ ಬ್ಯೂಟಿ ಅಂತ ಕರೀತಾರೆ. ಅದು ಬ್ಯೂಟಿ ಅಂತ ಕರೀತಾರೆ. ಹಲೋ ಪದ್ಮ, ಆಫ್ ಮಾಡ್ಕೋ ಪದ್ಮ ಮೈಕು. ಪದ್ಮ ಮೈಕ್ ಆಫ್ ಮಾಡ್ಕೋ. ಹಲೋ ಮಾತಾಡಿ ಸರ್, ಮಾತಾಡಿ ಕಂಟಿನ್ಯೂ. ಬ್ಯೂಟಿ ಅಂದ್ರೆ ನಮ್ಮಲ್ಲಿ ಒಂದು ಒಂದು ದೊಡ್ಡ ಇದೇ ಇದೆ ನೋಡಿ, ಒಂದು ನಾಣ್ಣುಡಿ ತರದಲ್ಲಿ ಸತ್ಯಂ ಶಿವಂ ಸುಂದರಂ. ಈ ಸತ್ಯಂ ಶಿವಂ ಸುಂದರ ಅಂದ್ರೆ ಈಗ ಬ್ಯೂಟಿ ಮತ್ತೆ ಟ್ರೂತ್ ಎರಡು ಜೊತೆಲಿ ಹೋಗ್ತಕ್ಕಂಥದ್ದು. ಹಾಗಾಗಿ ಸತ್ಯ ಟ್ರೂತ್, ಶಿವ ಗಾಡ್, ಮತ್ತೆ ಸುಂದರ ಬ್ಯೂಟಿಫುಲ್. ಈ ಸತ್ಯಂ ಶಿವಂ ಸುಂದರಂ ಅನ್ನೋ ಕಲ್ಪನೆಯಲ್ಲಿ ನಾವೆಲ್ಲ ನಮ್ಮ ಈ ಆಸ್ಥೆಟಿಕ್ಸ್ನ ತರಬಹುದು. ಸೊ ಅದು ಒಂದು. ಇನ್ನೊಂದು ಗುಣ ಏನಂದ್ರೆ ಅದು ಬ್ಯೂಟಿಫುಲ್ ಆಗಿರಬೇಕು ಮತ್ತೆ ಟ್ರೂತ್ಫುಲ್ ಆಗಿರಬೇಕು. ಇದೆರಡು ಕೂಡ ಬ್ಯೂಟಿ ಅಂದ್ರೆ ಟ್ರೂತ್ ಅನ್ನೋ ರೀತಿಯಲ್ಲಿ ಈ ನಮ್ಮ ಎಲ್ಲ ಚಿಂತಕರು ಅದನ್ನು ಹೇಳ್ತಾರೆ. ಅದು ಒಂದು ಎರಡನೇ ಲಕ್ಷಣ. ಮತ್ತೆ ಇನ್ನೊಂದು ನಾವು ಆಸ್ಥೆಟಿಕ್ಸ್ನ ಗಮನಿಸ್ಬೇಕಾದ್ರೆ ಒಂದು ರೀತಿಯ ಸಿಮಿಟ್ರಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸಿಮಿಟ್ರೀಸ್ ಅಂದ್ರೆ ಒಂದೇ ರೀತಿ ಇರ್ತಕ್ಕಂತ ವ್ಯವಸ್ಥೆ. ನಾವು ಇಲ್ಲೊಂದು ಒಂದು ವಸ್ತುವನ್ನು ಇಟ್ಟರೆ ಅದನ್ನ ಅದು ಹೇಗೆ ಕಾಣುತ್ತೆ ಒಂದು ಜಾಗದಲ್ಲಿ ಅಂತ ನೋಡಿ ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಇಡ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇರೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಲಸ, ಹೀಗೆ ಅನೇಕ ವಿಷಯಗಳನ್ನ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಅದು ಸಿಮಿಟ್ರೀಸ್ ಬರಬೇಕು, ಸಿಮಿಟ್ರಿಕಲ್ ಆಗಿರ್ಬೇಕು. ಉದಾಹರಣೆಗೆ ನಮ್ಗೆ ಎರಡು ಕಣ್ಣುಗಳಿದೆ, ಆ ಎರಡು ಕಣ್ಣುಗಳು ಸಿಮಿಟ್ರಿಕಲ್ ಆಗಿದೆ. ಒಂದ್ ಕಣ್ಣು ಇಲ್ಲಿ, ಇನ್ನೊಂದ್ ಕಣ್ಣು ಹಿಂದೆ ಇರ್ಬೋದಾಗಿತ್ತಲ್ವಾ? ಆತರ ಬೇಕು ನಮ್ಗೆ, ಯಾಕಂದ್ರೆ ಹಿಂದೆ ಏನಾಗ್ತಿದೆ ಗೊತ್ತಾಗಲ್ಲ, ಆದ್ರೆ ಅವಾಗ ಸಿಮಿಟ್ರಿ ಇರಲ್ಲ. ಸೊ ಒಂದು ಸಿಮಿಟ್ರಿಕಲ್ ಅಂದ್ರೆ ಈ ತರ ಕಣ್ಣುಗಳನ್ನ ಇಡ್ತಕ್ಕಂಥದ್ದು, ಅದು ಒಂದು ಸಿಮಿಟ್ರಿ. ಕಿವಿಗಳನ್ನ ಕರೆಕ್ಟ್ ಆಗಿಡೋದು, ಇಲ್ಲೊಂದ್ ಕಿವಿ ಇಡೋದು, ಇಲ್ಲೊಂದ್ ಕಿವಿ ಇಡೋದು ಆಗ್ಬಾರ್ದು. ಸೊ ಹೀಗಾಗಿ ಯಾವುದೋ ಒಂದು ರೂಪವನ್ನ ನಾವು ಒಪ್ಕೊಂಡ್ ಬಂದಿರ್ತೀವಿ, ಅದನ್ನ ಇಡುವಂತ ಕೆಲಸ ಮಾಡ್ಬೇಕಾದ್ರೂ ಕೂಡ ಅದು ಸಿಮಿಟ್ರಿ ಇರ್ಬೇಕು. ಇವೆಲ್ಲವೂ ಕೂಡ ನಮ್ಗೆ ಥಿಯೇಟ್ರಿಕಲ್ ರಂಗ ಸಜ್ಜಿಕೆ ಏನ್ ಮಾಡ್ಬೇಕಾದ್ರೆ ತುಂಬಾ ಬೇಕಾಗತ್ತೆ. ಲಾಟ್ ಆಫ್ ಥಿಂಗ್ಸ್ ಟು ಡೂ ವೈಲ್ ಪರ್ಫಾರ್ಮಿಂಗ್. ಮತ್ತೆ ಇನ್ನೊಂದು ಕಾಂಪ್ಲೆಕ್ಸಿಟಿ ಆಫ್ ಥಿಂಗ್ಸ್. ನಮ್ಮ ಈ ಒಂದು ಎಸ್ಥೆಟಿಕ್ಸ್ ಅಲ್ಲಿ ಎಷ್ಟು ವಿಶೇಷವಾಗಿ ನಾವು ಒಂದು ವಸ್ತುವನ್ನ ನಾವು ಗಮನಿಸ್ತೀವಿ, ಅದರಲ್ಲಿರ್ತಕ್ಕಂಥ ಲೈನ್ಸ್ ಆಗಿರ್ಬೋದು ಅಥವಾ ಗಂಟುಗಳಾಗಿರ್ಬೋದು, ಇವನ್ನೆಲ್ಲ ಯೋಚನೆ ಮಾಡಿದಾಗ ಕಾಂಪ್ಲೆಕ್ಸ್ ಆಗಿ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡಿದೀವಿ ಅದನ್ನ, ಅದು ಕೂಡ ಒಂದು ರೀತಿ ಗಮನಾರ್ಹತೆ. ಇನ್ನೊಂದು ಸಿಂಪ್ಲಿಸಿಟಿ, ಎಷ್ಟು ಸರಳವಾಗಿ ಒಂದು ವಸ್ತುವನ್ನ ನಾವು ಇಟ್ಟಿದ್ದೀವಿ ಅಥವಾ ಜೋಡಿಸ್ತೀವಿ, ಅದ್ರ ಮೂಲಕವಾಗಿ ಕೂಡ ನಾವು ಯೋಚನೆ ಮಾಡಬೇಕು. ಇವೆಲ್ಲ ಕ್ವಾಲಿಟೀಸ್ ಆಫ್ ಆಸ್ಥೆಟಿಕ್ಸ್ ಬಗ್ಗೆ ಬರುತ್ತೆ. ಮತ್ತೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅಂದ್ರೆ ನೇಚರ್. ನೇಚರ್ನಲ್ಲಿ ಸಿಗುವಂತ ವೆರೈಟೀಸ್,
ಫಾರ್ಮ್ಸ್ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ನಮಗೆ ಕಂಡು ಬರುತ್ತೆ. ಸೊ ಹಾಗಾಗಿ ನೇಚರ್ ಇಸ್ ದಿ ಫಸ್ಟ್ ಸ್ಕೂಲ್, ಅಲ್ಲಿಂದ ಮುಂದೆ ನಾವು ಮಾಡ್ತಕ್ಕಂತ ಕ್ರಿಯೇಟಿವ್ ಏನೇನ್ ಕೆಲಸ ಮಾಡ್ತೀವಿ ಅದಷ್ಟಕ್ಕೂ ಕೂಡ ನೇಚರ್ ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಪಾಯಿಂಟ್ ಅನ್ನು ನಾವು ಗಮನಿಸಬೇಕು. ಮತ್ತೆ ಹಾರ್ಮೋನಿ, ಹಾರ್ಮೋನಿ ಅಂದ್ರೆ ಈ ಒಂದು ಇಡೀ ಕೆಲಸವನ್ನ ನಾವು ಮಾಡ್ಬೇಕಾದ್ರೆ ಅದ್ರಲ್ಲಿ ಬರ್ತಕ್ಕಂತ ಯುನಿಟ್ಸ್ ಅಂಗಗಳು ಅದೆಲ್ಲವೂ ಕೂಡ ಒಂದಾಗಿ ಸೇರ್ಕೊಂಡು ಆಗ್ತಾ ಇದೆಯಾ ನಡೀತಾ ಇದೆಯಾ ಅದೊಂದು ಸೇರಿದ್ರೆ ಅವಾಗ ಹಾರ್ಮೋನಿ ಅಂತ ಅದೊಂದು ಪಾಯಿಂಟ್ ಬರುತ್ತೆ. ಈಗ ಉದಾಹರಣೆಗೆ ಒಂದು ನಾಟಕವನ್ನ ನಾವು ಮಾಡ್ತೀವಿ, ನಾಟಕ ಮಾಡ್ಬೇಕಾದ್ರೆ ರಂಗ ಸಜ್ಜಿಕೆ ಬೆಳಕು ಪ್ರಸಾದ ಈ ತರ ಎಲ್ಲವನ್ನು ಸೇರಿ ಒಂದು ಪ್ರೊಡಕ್ಷನ್ ಒಟ್ಟಾರೆಯಾಗಿ ಆ ಪ್ರೊಡಕ್ಷನ್ ನಮ್ಗೆ ಆ ತರದ ಒಂದು ಇದನ್ನ ಎಫೆಕ್ಟ್ ಕೊಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಆ ಒಂದು ಹಾರ್ಮೋನಿ ದ ಯುನಿಟಿ ಅಮಾಂಗ್ ದಿ ಪಾರ್ಟ್ಸ್ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇನ್ನು ಚಿತ್ರಕಲೆಗೆ ಸಂಬಂಧಪಟ್ಟಾಗೆ ಅಥವಾ ನಮ್ಮ ರಂಗಭೂಮಿಗೆ ಬಂದಾಗ್ಲೂ ಕೂಡ ನಮಗೆ ಕೆಲವು ಲೈನ್ಸ್ ಗಳನ್ನ ನಾವು ಯು ಪ್ಲಾನ್ ಮಾಡ್ಕೋತೀವಿ. ಆ ಲೈನ್ಸ್ ಗಳ ಜೊತೆಗೆ ನಾವು ಕೆಲಸ ಮಾಡಬೇಕು. ಉದಾಹರಣೆಗೆ ರಂಗಭೂಮಿನಲ್ಲಿ ನಮ್ಗೆ ಸೈಟ್ ಲೈನ್ಸ್ ಅಂತ ಬರುತ್ತೆ, ಅದು ಬಹಳ ಮುಖ್ಯ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಸ್ಟೇಜ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ಆ ಲೈನ್ಸ್ ಅನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕು. ಅದು ಇಟ್ಸ್ ಆಲ್ಸೋ ಒನ್ ಆಫ್ ದಿ ಕ್ವಾಲಿಟೀಸ್ ಆಫ್ ಇನ್ ಎಸ್ಥೆಟಿಕ್ಸ್. ಮತ್ತೆ ಕಲರ್, ಕಲರ್ ಯಾವ ಕಲರ್ ನ ಜೊತೆಗೆ ಯಾವ ಕಲರ್ ಅನ್ನ ಹಾಕಿದ್ರೆ ಅಥವಾ ಯಾವ ಕಲರ್ ಜೊತೆಗೆ ಯಾವ ಕಲರ್ ಬೆರೆಸಿದ್ರೆ ನಮ್ಗೇನೋ ಒಂದು ಎಫೆಕ್ಟ್ ಪರಿಣಾಮ ಬರುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಅದು ಒಂದು ಕೂಡ ಮೇಜರ್ ಪಾಯಿಂಟ್ ಆಗುತ್ತೆ. ಮತ್ತೆ ಎಲ್ಲದರ ಜೊತೆಗೆ ಈ ಒಂದು ಡೆಫಿನೆಟ್ನೆಸ್ ಅಂತ, ಈ ಎಲ್ಲ ಮಿಕ್ಸ್ ಆಗ ತರ ಇರಬಾರ್ದು. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಆಕಾರ ಅಥವಾ ಒಂದು ಪ್ಲೇಸ್ಮೆಂಟ್ ಜಾಗದಲ್ಲಿ ವಿಷಯ ಈ ತರದೆಲ್ಲ ಒಂದು ಡೆಫಿನೆಟ್ ಇರಬೇಕು. ಹಾಗಾದಾಗ ಮಾತ್ರ ನಾವು ಯಾವುದೇ ಒಂದು ವಿಷಯದ ಪೂರ್ಣ ಸೌಂದರ್ಯವನ್ನ ಅಥವಾ ಅದರ ಇರತಕ್ಕಂಥ ವ್ಯವಸ್ಥೆಯನ್ನ ತಿಳಿದು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ನಾವು ಸುಮಾರಾಗಿ ಎಸ್ಥೆಟಿಕ್ಸ್ ನ ಗುಣಲಕ್ಷಣ ಅಂತ ನಾವು ಯೋಚನೆ ಮಾಡ್ಬೋದು. ಗೊತ್ತಾಗ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ ಇಲ್ವಾ? ಓಕೆ, ಪ್ರೊಪೋರ್ಷನ್, ಇನ್ನೊಂದು ಬ್ಯೂಟಿ ಟ್ರೂತ್, ಮೂರನೇದು ಸಿಮಿಟ್ರಿ, ನಾಲ್ಕನೇದು ಕಾಂಪ್ಲೆಕ್ಸಿಟಿ, ಐದನೇದು ಸಿಂಪ್ಲಿಸಿಟಿ, ಆರನೇದು ನೇಚರ್, ಏಳನೇದು ಹಾರ್ಮೋನಿ, ಎಂಟನೇದು ಲೈನ್ಸ್, ಒಂಬತ್ತನೇದು ಕಲರ್, ಹತ್ತನೇದು ಡೆಫಿನೆಟ್ನೆಸ್. ಇದೆಲ್ಲದರ ಜೊತೆಗೆ ಈ ಸಣ್ಣ ಬೇರೆ ಬೇರೆದು ಬರುತ್ತೆ, ಬ್ಯಾಲೆನ್ಸಿಂಗ್ ಇರಬೇಕು ಈ ತರದೆಲ್ಲ ಬರುತ್ತೆ, ಅದೆಲ್ಲ ಅದ್ರ ಜೊತೆಗೆ ಬರ್ತಕ್ಕಂಥ ಕ್ವಾಲಿಟೀಸ್. ಹೀಗೆ ಸುಮಾರು ಒಂದು 8-10 ಪಾಯಿಂಟ್ಸ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಸೌಂದರ್ಯದ ಬಗ್ಗೆ ಎಸ್ಥೆಟಿಕ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ಉದಾಹರಣೆಗೆ ಡ್ರಾಮಾದಂದ್ರೆ ಬಹಳಷ್ಟು ಈ ತರದ್ದು ಎಲಿಮೆಂಟ್ಸ್ ಅಲ್ಲಿ ಬೇಕಾಗುತ್ತೆ. ಈಗ ಡಾನ್ಸ್ ಅಂದ್ರೂ ಅಷ್ಟೇ, ಯಾವ ತರ ನಾವು ಅಲ್ಲಿಗೆ ನಾವು ಬಳಸ್ದ ನಮ್ಮ ಬಾಡಿ ಹೇಗೆ ಬಳಕತ್ತೆ, ಹೇಗೆ ನಾವು ತ್ರಿಭಂಗಿಗಳನ್ನ ಯೂಸ್ ಮಾಡ್ತೀವಿ, ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹೇಗೆ ಮುದ್ರೆಗಳನ್ನ ನಾವು ಬಳಸ್ತೀವಿ, ಅಥವಾ ಕಾಂಟೆಂಪ್ರರಿ ಮಾಡ್ಬೇಕಾದ್ರೆ ಹೇಗೆ ನಾವು ಬೇರೆ ಬೇರೆ ವಸ್ತುಗಳನ್ನ ಜೋಡಿಸ್ಕೋತೀವಿ, ಮತ್ತೆ ಫೋಕ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಡಾನ್ಸ್ಗೆ ಬೇಕಾದಂತ ವಿಷಯಗಳನ್ನು ಹೇಗೆ ಯೂಸ್ ಮಾಡ್ಕೋತೀವಿ, ಸ್ಟೆಪ್ಸ್ ಯಾವ ತರ ಇರುತ್ತೆ, ಅದೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಮ್ಯೂಸಿಕಲ್ ಕೂಡ ಅದೇ ತರ, ಯಾಕೆಂದ್ರೆ ಒಂದು ಎವಾಲ್ವ್ ಆಗಿರುತ್ತೆ. ಯಾವುದೋ ಒಂದು ಹಕ್ಕಿಯ ಕೂಗಿರ್ಬೋದು ಅಥವಾ ಯಾವುದೋ ಒಂದು ಹಾಡಿರ್ಬೋದು, ಆ ಹಾಡಿನಿಂದ ಬೆಳೀತಾ 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 ಅದು ಒಂದು ಕ್ಲಾಸಿಕಲ್ ಫಾರಮಿಗೆ ಬಂದಿರುತ್ತೆ. ಆ ಕ್ಲಾಸಿಕಲ್ ಫಾರಮಿಗೆ ಬರಬೇಕು ಅಂದಾಗ್ಲೇ ಅದಕ್ಕೆ ಬೇಕಾದಂತ ಶಾಸ್ತ್ರಗಳು, ಈ ತರದ ಶಾಸ್ತ್ರಗಳು ಅಪ್ಲೈ ಆಗುತ್ತೆ. ಈ ಶಾಸ್ತ್ರಗಳನ್ನ ಅಪ್ಲೈ ಮಾಡೋದ್ರ ಮೂಲಕವಾಗಿ ನಾವು ಆ ವಿಷಯದ ಒಂದು ಕ್ಲಾಸಿಕಲ್ ನೇಚರ್ ಅನ್ನ ಸಿದ್ಧ ಮಾಡಬಹುದು. ಈಗ ಉದಾಹರಣೆಗೆ ರಂಗಭೂಮಿಯ ವಿಷಯ ತಗೊಂಡ್ರೆ, ರಂಗಭೂಮಿಗೆ ನಮಗೆ ಎಲ್ಲದಕ್ಕೂ ಮಾರ್ಗದರ್ಶನ ಮಾಡತಕ್ಕಂಥದ್ದು ಭರತನ ನಾಟ್ಯಶಾಸ್ತ್ರ. ಇಲ್ಲಿ ನಮ್ಮ ಭಾರತೀಯ ಧಾರೆಯಿಂದ ಯೋಚನೆ ಮಾಡಿದ್ರೆ ಸಂಸ್ಕೃತದಲ್ಲಿ ರಚನೆ ಆಗಿರತಕ್ಕಂತ ಭರತನ ನಾಟ್ಯಶಾಸ್ತ್ರ. ಹಾಗೇನೆ ಪಾಶ್ಚಾತ್ಯ ಒಂದು ರಂಗಭೂಮಿ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಅರಿಸ್ಟಾಟಲ್ನ ಪೊಯೆಟಿಕ್ಸ್. ಈ ಎರಡು ಪುಸ್ತಕಗಳಿಂದ ಅಲ್ಲಿಯ ರಂಗಭೂಮಿ ಪ್ರೇರಣೆ ಪಡ್ಕೊಂಡಿದೆ. ನಮ್ಮ ಭಾರತೀಯ ನಾಟ್ಯಶಾಸ್ತ್ರದಿಂದ ನಾವು ಪ್ರೇರಣೆ ಪಡ್ಕೊಂಡಿದ್ದೀವಿ. ಉದಾಹರಣೆಗೆ ಅರಿಸ್ಟಾಟಲಿನ ಒಂದು ಪೊಯೆಟಿಕ್ಸ್ ಇಂದ ನಮಗೆ ಕಂಡು ಬರ್ತಕ್ಕಂಥ ಅನೇಕ ಮಾಹಿತಿಗಳೇನು ಅಂದ್ರೆ, ಕ್ಲಾಸಿಫಿಕೇಶನ್ ಆಫ್ ಥಿಯೇಟರ್, ಒಂದು ನಾಟಕನ ಹೇಗೆ ನೀವು ಕ್ಲಾಸಿಫೈ ಮಾಡ್ತೀರಾ, ಹೇಗ್ ಮಾಡ್ತೀರಾ ಅಂದ್ರೆ ಟ್ರಾಜಿಡಿ, ಕಾಮಿಡಿ,
ಸೆಟೈರ್ ಇದು ಅಲ್ಲಿ ಆರಂಭವಾದಂತ ಒಂದು ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ ಉದ್ದಕ್ಕೂ ಅಂದ್ರೆ ಇಡೀ ಏನು ಒಂದು 2,000 ವರ್ಷದ ಇತಿಹಾಸ ಏನಿದೆ ಗ್ರೀಕ್ ಮತ್ತು ಅಲ್ಲಿಂದ ಬಂದಂತ ಯುರೋಪ್ ಪಾಶ್ಚಿಮಾತ್ಯ ನಾಟಕಕ್ಕೆ ಎಲ್ಲದಕ್ಕೂ ಕೂಡ ಇದೇ ಮಾನದಂಡ ಇಟ್ಕೊಂಡು ಅವರು ಬರಿತಾ ಬಂದಿದ್ದಾರೆ ನಾಟಕಗಳನ್ನ. ನೀವು ಶೇಕ್ಸ್ಪಿಯರ್ ನಾಟಕ ತಗೊಳ್ಳಿ ಅಥವಾ ಆನಂತರದಲ್ಲಿ ಬಂದ ಹೊಸ ಹೊಸ ನಾಟಕ ಯಾವುದೇ ತಗೊಂಡ್ರು ಕೂಡ ಅದರಲ್ಲಿ ಟ್ರಾಜಿಡಿ ಕಾಮಿಡಿ ಮತ್ತು ಸೆಟೈರ್ ದುಃಖ ಅಂತ ಸುಖ ಅಂತ ಮತ್ತು ವೈನೋದಿಕ ಅಥವಾ ವಿಡಂಬನಾತ್ಮಕವಾದ ನಾಟಕಗಳನ್ನ ಬರೆಯೋದು ಒಂದು ಅಭ್ಯಾಸ. ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಮೊದಲು ಭರತನ ನಾಟ್ಯ ಶಾಸ್ತ್ರದಲ್ಲಿ ರೂಪಕ ಅಂತ ಕರಿತಾ ಇದ್ರು, ನಾಟಕ ಅಂತ ಯಾರು ಕರಿತಿರ್ಲಿಲ್ಲ. ನಮ್ಮಲ್ಲಿ ದಶ ರೂಪಕ ಹೇಗೆ ಗ್ರೀಕಲ್ಲಿ ಈಗ ಟ್ರಾಜಿಡಿ ಕಾಮಿಡಿ ಮತ್ತೆ ಸೆಟೈರ್ ಅಂತ ಮೂರು ವಿಭಾಗ ಇದೆ, ನಮ್ಮಲ್ಲಿ 10 ವಿಭಾಗವನ್ನ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ತಿಳಿಸಿದ್ದಾನೆ. ನಮಗೆ ಭರತನ ನಾಟ್ಯಶಾಸ್ತ್ರ ಸಿಕ್ಕಿಲ್ಲ, ಆದ್ರೆ ಆನಂತರ ಬಂದಂತ 10ನೇ ಶತಮಾನದಲ್ಲಿ ಬಂದಂತ ಅಭಿನವ ಗುಪ್ತ ಅವರ ವ್ಯಾಖ್ಯಾನ ಅಭಿನವ ಭಾರತಿ ಈಗ ನಮಗೆ ಉಳಿದಿರ್ತಕ್ಕಂತ ಒಂದು ಮುಖ್ಯವಾದ ನಾಟ್ಯಶಾಸ್ತ್ರದ ಗ್ರಂಥ, ಅದರ ಮೇಲೆ ಕಾಮೆಂಟ್ರಿ ಅದು, ಅದ್ರ ಮೂಲಕವಾಗಿ ಇವತ್ತು ನಮಗೆ ನಾಟ್ಯಶಾಸ್ತ್ರ ಸಿಗ್ತಾ ಇದೆ. ಆಮೇಲೆ ನಾಟ್ಯಶಾಸ್ತ್ರದ ಅನೇಕ ಚಾಪ್ಟರ್ಸ್ಗಳು, ಸುಮಾರು ಒಂದು 36 ಚಾಪ್ಟರ್ ಇದೆ, ಅಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳ ಮೇಲೆ ಆನಂತರದ ಲಾಕ್ಷಣಿಕರು ಅಂದ್ರೆ ಪುಸ್ತಕಗಳನ್ನ ಕಾಮೆಂಟ್ರಿಗಳನ್ನ ಬರೆದಿದ್ದಾರೆ. ಉದಾಹರಣೆಗೆ ಧನಂಜಯನ ದಶರೂಪಕ ಅಂತ ಕೇಳಿರ್ತೀರ ನೀವು. ಹಾಗಾಗಿ ದಶರೂಪಕ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಚಾಪ್ಟರ್ ನಾಟ್ಯಶಾಸ್ತ್ರದಲ್ಲಿ. ಅಂದ್ರೆ ಅವರು ಮೂರು ರೀತಿಯ ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ರು, ನಾವು 10 ರೀತಿಯ ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ವಿ ನಾಟಕದಲ್ಲಿ. ಅದನ್ನ ರೂಪಕ ಅಂತ ಕರಿತಿದ್ವಿ, ಯಾಕೆಂದ್ರೆ ಸ್ಟೇಜ್ ಮೇಲೆ ಒಂದು ಫಾರಂ ಪರ್ಫಾರ್ಮ್ ಮಾಡುತ್ತೆ, ರೂಪ ಬಾಡಿ, ಬಾಡಿ ಇಸ್ ಕಾಲ್ಡ್ ರೂಪ. ನಾಮಂಚ ರೂಪಂಚ ಅಂತ ನಾವೇನ್ ಹೇಳ್ತೀವಿ, ನಾಮ ಅಂದ್ರೆ ಮೈಂಡ್, ರೂಪ ಅಂದ್ರೆ ಬಾಡಿ. ಸೊ ಈ ನಾಮ ರೂಪ, ಸೊ ರೂಪಗಳು ರಂಗದ ಮೇಲೆ ಪರ್ಫಾರ್ಮ್ ಮಾಡೋದ್ರಿಂದ ಅದನ್ನ ರೂಪಕ ಅಂತ ಅವನು ಕರೆದಿರ್ಬೋದು ಅಂತ. ಸೊ ಹಾಗಾಗಿ ಈ ದಶ ರೂಪಕಗಳನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅದರಲ್ಲಿ ಒಂದು ನಾಟಕ ಅಂತ. ಆ ನಾಟಕ ಆಮೇಲೆ ಏನಾಯ್ತು ಅಂದ್ರೆ ಬರ್ತಾ 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 ಎಲ್ಲರೂ ಕೂಡ ನಾಟಕನೇ ಮೇನ್ ಮಾಡ್ಕೊಂಡ್ರು, ಈಗ ಏನ್ ಮಾಡಿದ್ರು ನಾವು ನಾಟಕ 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 ಅಂತ ಅಷ್ಟೇ ಹಾಗಾಗಿದೆ. ಸೊ ದಶ ರೂಪಕದಲ್ಲಿ ನೀವು ಮಧ್ಯಮ ವ್ಯಾಯೋಗ ಅಂತ ಹೆಸರು ಕೇಳಿರ್ಬೋದು ನಾಟಕದ್ದು. ಮಧ್ಯಮ ವ್ಯಾಯೋಗ ಅಂದ್ರೆ ವ್ಯಾಯೋಗ ಅನ್ನೋದು ಒಂದು ರೂಪಕದ ಹೆಸರು. ಹಾಗೆ ನಾಟಕ, ಪ್ರಕರಣ, ಡಿಮ, ಬಾಣ, ಇಹಮೃಗ ಈ ತರದ 10 ಹೆಸರುಗಳನ್ನ ಬರ್ತಾ ಕೊಡ್ತಾನೆ. ಆ 10 ನಾಟಕ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಎಲ್ಲವೂ ಇದಾಗೋದಿಲ್ಲ ವಿಧಿ. ಸೊ ಈ ತರ ಅದ್ರಲ್ಲಿ ಏನು ಅಂದ್ರೆ ನಾಟಕ ಅಂದ್ರೆ ಅದಕ್ಕೆ ನಾಯಕ ಯಾರಿರ್ಬೇಕು, ಅದರ ರಸ ಯಾವ್ದು ಪ್ರಖ್ಯಾತವಾಗಿರ್ಬೇಕು, ವಸ್ತು ಏನಿರ್ಬೇಕು, ವಸ್ತು ನೇತ ರಸ ಈ ಮೂರು ಇಟ್ಕೊಂಡು ಇಡೀ ಕ್ಲಾಸಿಫಿಕೇಶನ್ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಮಾಡಿದ್ದಾರೆ. ವಸ್ತು, ಆ ನಾಟಕದ ವಸ್ತು ಅದು ಎಲ್ಲಿಂದ ತಗೊಂಡಿದ್ದು, ಅದೇನು ರಚನೆ ತಾನೇ ಕವಿ ರಚನೆ ಸ್ವಂತವಾಗಿ ಯೋಚನೆ ಮಾಡಿ ರಚನೆ ಮಾಡಿರೋದ, ಅಥವಾ ಪುರಾಣದ್ದ, ಅಥವಾ ಐತಿಹಾಸಿಕವಾಗಿರ್ತಕ್ಕಂಥದ್ದ, ಅಥವಾ ಇನ್ನೊಂದ. ಮತ್ತೆ ನೇತ, ಅದರಲ್ಲಿ ನಾಯಕ ಯಾರು ಅಥವಾ ನಾಯಕಿ ಯಾರು, ಅವರ ಗುಣಲಕ್ಷಣಗಳೇನು ಇದ್ರ ಮೂಲಕವಾಗಿ. ಮತ್ತು ರಸ, ಅದು ಯಾವ ರಸವನ್ನ ಪ್ರಧಾನವಾಗಿ ಇಟ್ಕೊಂಡಿದೆ ಅನ್ನೋದ್ರ ಮೇಲೆ. ಉದಾಹರಣೆಗೆ ಭರತನಾಟ್ಯಶಾಸ್ತ್ರ ನಿಮ್ಗೆ ಗೊತ್ತಿರ್ಬೇಕು, 8 ರಸಗಳನ್ನ ಹೇಳುತ್ತೆ. 8 ರಸಗಳು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ. 8 ರಸಗಳು ಹೇಳುತ್ತೆ. ಈ ಶಾಂತರಸ ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿರೋದು ಎಷ್ಟು ರಸಪ್ಪ ಅಂದ್ರೆ ನಾವು 9 ರಸ ಅಂತೀವಿ, ಯಾಕೆಂದ್ರೆ ನಮಗೆ 9 ರಸ ಈಗ ಬಂದಿದೆ. ಅದನ್ನ ಈ 9ನೇ ರಸ ಶಾಂತವನ್ನ ಅಭಿನವ ಗುಪ್ತ 10ನೇ ಶತಮಾನದಲ್ಲಿ ಒಂದು ಏನು ಅಭಿನವ ಭಾರತಿ ಅಂತ ನಾಟ್ಯಶಾಸ್ತ್ರಕ್ಕೆ ಕಾಮೆಂಟ್ರಿ ಬರತಕ್ಕಂಥ ಒಬ್ಬ ದೊಡ್ಡ ಜ್ಞಾನಿ, ಅವರು ಅದನ್ನ ಸೇರಿಸಿದ್ರು ಅಲ್ಲಿಗೆ. ಈಗ 9ನೇ, ಈಗ ನಾವೇನ್ ಕೇಳಿದ್ರು 9 ರಸ ಅಂತ ಹೇಳ್ತೀವಿ. ಅವ್ರು ಹೇಳಿದ ನಾಟ್ಯಶಾಸ್ತ್ರದಲ್ಲಿ ಬರೋದು ಇತ್ಯಷ್ಟೌ, 8 ರಸವನ್ನು ಹೇಳ್ತಾರೆ. ಇದು ಶಾಂತರಸವನ್ನ ಅಭಿನವ ಗುಪ್ತರು ಸೇರಿಸ್ರು, ಅಲ್ಲಿಂದ ಆಚೆಗೆ 9 ರಸ. ಹೀಗೆ 8 ರಸಗಳಲ್ಲಿ ಯಾವುದು ಪ್ರಧಾನವಾಗುತ್ತೆ, ವಸ್ತು ಯಾವುದು, ನೇತ ನಾಯಕ ನಾಯಕಿ ಯಾರು, ಮತ್ತೆ ರಸ ಅದರಲ್ಲಿ ಯಾವುದು ಪ್ರಧಾನವಾದ ರಸ. ಬೇರೆ ರಸಗಳು ಆ ನಾಟಕದಲ್ಲಿ ಇರುತ್ತೆ, ಆದ್ರೆ ಪ್ರಧಾನವಾದ ರಸ ಯಾವುದು ಅಂತ ಯೋಚನೆ ಮಾಡಿ ಆ 3ನ್ನು ಇಟ್ಕೊಂಡು 10 ರೂಪಕಗಳನ್ನ
ಭರತನ ನಾಟ್ಯಶಾಸ್ತ್ರದಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದು ನಮ್ಮಲ್ಲಿರ್ತಕ್ಕಂಥ ಅಂದ್ರೆ ಈ ಎಸ್ಥೆಟಿಕ್ಸ್ ಕೂಡ ಅದ್ರಲ್ಲಿ ಬರುತ್ತೆ. ಎಸ್ಥೆಟಿಕ್ಸ್ ಅಂದ್ರೆ ಏನ್ ನಾವು ಗುಣ ಲಕ್ಷಣಗಳನ್ನ ನಾವು ಯೋಚನೆ ಮಾಡಿದ್ವಿ ಅದ್ರ ಮೂಲಕನೇ ಅದು ಅಲ್ಲಿ ವಿಭಜನೆಗೊಳ್ಳುತ್ತೆ. ಇದು ಒಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಈ ನಾವು ಈಗ ಯಾವ ಅದ್ಭುತವಾಗಿ ಆ ರಸಗಳನ್ನ ಜೋಡಣೆ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ ಇರತಕ್ಕಂಥದ್ದು ಕೇವಲ 4 ರಸಗಳು, ಅದರ ಪರ್ಯಾಯವಾಗಿ ಉಲ್ಟಾ ಆಗಿ ನಮ್ಗೆ ಇನ್ನು 4 ಸಿಗುತ್ತೆ. ಅಂದ್ರೆ ಶೃಂಗಾರ ಅಂತ ನಾವು ತಗೊಂಡ್ರೆ ಅದರ ಇನ್ನೊಂದು ಮುಖದಲ್ಲಿ ನಮಗೆ ಹಾಸ್ಯ ರಸ ಕಂಡು ಬರುತ್ತೆ. ರೌದ್ರ ಒಂದ್ ಕಡೆ ನಮಗೆ ಕಂಡು ಬಂದ್ರೆ ಅದರ ಇನ್ನೊಂದು ಮುಖವಾಗಿ ಕರುಣ ಕಂಡು ಬರುತ್ತೆ. ವೀರ ಪ್ರಧಾನ ರಸವಾದ್ರೆ ಅದರ ಇನ್ನೊಂದು ಮುಖವಾಗಿ ನಮಗೆ ಭಯಾನಕ ರಸ ಕಂಡು ಬರುತ್ತೆ. ಅದ್ಭುತ ಪ್ರಧಾನವಾಗಿ ನಾವು ಯೋಚನೆ ಮಾಡಿದ್ರೆ ಭೀಭತ್ಸ, ಅದರ ಇನ್ನೊಂದು ಮುಖವಾಗಿ ಭೀಭತ್ಸ ಬರುತ್ತೆ. ಹೀಗೆ 4 ಪ್ರಧಾನ ರಸಗಳು, ಅದರಿಂದ ಬರತಕ್ಕಂಥದ್ದು ಇನ್ನು 4. ಬಹಳ ಚೆನ್ನಾಗಿದೆ ಇದು. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಈಗ ನಾವು ಶೃಂಗಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಶೃಂಗಾರ ಶೃಂಗಾರ ಅಂದ್ರೆ ಪ್ಲೇಸ್ಮೆಂಟ್ಸ್, ಪ್ರಪೋರ್ಷನ್ಸ್, ಬ್ಯಾಲೆನ್ಸಿಂಗ್, ಇದ್ರದ್ದು ಎಲ್ಲವನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಈಗ ಒಂದು ನಾವು ಮೇಕಪ್ ಮಾಡ್ಕೋತಾ ಇರ್ತೀವಿ. ಮೇಕಪ್ ಮಾಡ್ಕೊಂಡಾಗ ಈ ಬೈತಲೆ ಬಟ್ಟೆ ಹಿಂಗ ಹಾಕೋತೀವಲ್ಲ, ಹಿಂಗ ಹಾಕೋಬೇಕು. ನಾನು ಏನ್ ಮಾಡ್ತೀನಿ, ಅದು ತೆಗೆದು ಇಲ್ಲಿ ಹಾಕೋತೀನಿ, ಮೂಗಿಗೆ ಹಾಕೋತೀನಿ. ಇಲ್ಲಿಗೆ ಅಕ್ಸೆಪ್ಟೆಡ್ ಇಡೀ ವಿಶ್ವದಲ್ಲಿ, ಪ್ರಪಂಚದಲ್ಲಿ ನಮ್ಮ ಭಾರತೀಯ ಜನಗಳಿಗೆ ಏನು ಅಂದ್ರೆ ಇಲ್ಲಿಂದ ಹಾಕೊಂಡ್ರೆ ಅದೊಂದು ರೀತಿಯ ಸೌಂದರ್ಯಕ್ಕೆ ಅನುಕೂಲ ಆಗುತ್ತೆ, ಅದನ್ನ ಒಪ್ಕೊಂಡು ಬಂದಿರತಕ್ಕಂತ ಒಂದು ರೂಢಿ. ಆದ್ರೆ ನಾನು ಇಲ್ಲಿ ಹಾಕೋತೀನಿ, ತಕ್ಷಣ ಅದೇನಾಗುತ್ತೆ ಅಂದ್ರೆ ಒಂದು ಹಾಸ್ಯಕ್ಕೆ ಎಡೆ ಮಾಡಿಕೊಡುತ್ತೆ, ಹಾಸ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಸೌಂದರ್ಯವನ್ನ ಸ್ವಲ್ಪ ವಿರೂಪಗೊಳಿಸಿದರೆ, ವಿಕೃತಗೊಳಿಸಿದರೆ, ವಿಕಾರವಾಗಿಸಿದರೆ ನಮಗೆ ವಿ ಗೆಟ್ ದಿ ನೆಕ್ಸ್ಟ್ ರಸ, ಅಂದ್ರೆ ಹಾಸ್ಯ ರಸ ಬರುತ್ತೆ. ಅದೇ ತರದಲ್ಲಿ ರೌದ್ರಕ್ಕೆ ಕರುಣ, ವೀರಕ್ಕೆ ಭಯಾನಕ, ಅದ್ಭುತಕ್ಕೆ ಭೀಭತ್ಸ. ಈ ತರದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೋದು ಹೇಗೆ ಆ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ. ಸೊ ಈ ಎಸ್ಥೆಟಿಕ್ಸ್ ಅಂದ್ರೆ ಸೌಂದರ್ಯವನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ, ಈಗ ಉದಾಹರಣೆಗೆ ಸಂಗೀತದಲ್ಲಿ ನಾವು ಯೋಚನೆ ಮಾಡಿದ್ರೆ ಕರ್ಕಶವಾದ ಧ್ವನಿ ಇರುತ್ತೆ, ಸುಂದರ ಕಲ್ಚರ್ಡ್ ಧ್ವನಿ ಇರುತ್ತೆ, ಅಂದ್ರೆ ಸುಸಂಸ್ಕೃತವಾದ ಧ್ವನಿ ಕೂಡ ಇರುತ್ತೆ ನಮ್ಗೆ. ಈ ಧ್ವನಿಯನ್ನ ಈಗ ಸುಮಾರು ಕೋಗ್ಲೆ ಕೂಗ್ತಾ ಇರುತ್ತೆ, ಕೋಗ್ಲೆಗೆ ಏನ್ ಹೆಂಗ್ ಕಲ್ಚರ್ ಮಾಡ್ಕೊಂಡಿರುತ್ತೆ ಅದು, ಅದು ಸ್ವಾಭಾವಿಕವಾದ ಒಂದು ಧ್ವನಿ, ಅದು ಸುಂದರವಾಗಿ ಕೇಳುತ್ತೆ. ಆದ್ರೆ ಹಾಗೇನೆ ಪಕ್ಕದಲ್ಲಿ ಕಾಗೆ ಕೂಗ್ತಾ ಇದ್ರೆ ನಮ್ಗೆ ಇದೇನಪ್ಪ ಕರ್ಕಶವಾಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ಒಂದು ಸಣ್ಣ ಜಸ್ಟಿಫಿಕೇಶನ್ ಅಥವಾ ನಾವು ಡೆಫಿನೆಟ್ನೆಸ್ ಮಾಡ್ತಾ ಹೋಗ್ತೀವಿ. ಕೋಗಿಲೆ ಆದ್ರೆ ನಮ್ಗೆ ಸುಂದರವಾಗಿದೆ ಅನ್ಸುತ್ತೆ ಧ್ವನಿ, ಕಾಗೆದಾದ್ರೆ ಸ್ವಲ್ಪ ಕರ್ಕಶವಾಗಿದೆ, ಹಾರ್ಷ್ ಆಗಿದೆ ಅಂತ ಅನ್ಸ್ತಾ ಹೋಗುತ್ತೆ. ಆದ್ರೆ ಇದು ಉಲ್ಟಾನೇ ಇರ್ಬೋದು, ಕೆಲವರು ಕಾಗೆನೆ ಧ್ವನಿ ಚೆನ್ನಾಗಿ ಕೇಳಿಸ್ಬೋದು, ಕೋಗಿಲೆನೆ ಕರ್ಕಶವಾಗ್ಬೋದು, ಅದು ಅವರ ಹಣೆ ಬರ, ನಾವೇನು ಮಾಡೋಕ್ಕಲ್ಲ. ಹೀಗೆ ಅನೇಕ ವಿಷಯಗಳನ್ನ ನಾವು ನೋಡಿ ನೋಡಿ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರಕೃತಿಯಲ್ಲಿ ಇರತಕ್ಕಂಥ ಅನೇಕ ವಿಷಯಗಳಿಗೆ ನಾವು ರೂಢಿ ಆಗ್ಬಿಟ್ಟಿರ್ತೀವಿ. ಆ ರೂಢಿ ಆಗಿದ್ರಿಂದ ಅದನ್ನ ನಾವು ಒಪ್ಕೋಬೇಕಾಗ್ತದೆ. ಈಗ ಹಸುಗಳಿಗೆ 2 ಕೊಂಬು, ಎತ್ತುಗಳಿಗೆ 2 ಕೊಂಬು, ಅದನ್ನ ನಾವು ಒಪ್ಕೊಂಡಿದ್ದೀವಿ. ಆನೆಗಳಿಗೆ ಯಾಕೆ ಕೊಂಬಿಲ್ಲ? ಆನೆಗಳಿಗೆ ದಂತ ಕೆಳಗೆ ಬಂದಿರುತ್ತೆ, ಮತ್ತೆ ರೈನೋಸರಸ್ಗೆ ಒಂದೇ ಕೊಂಬು ಅಲ್ಲ, ಎಂತದ್ದು ಖಡ್ಗಮೃಗಕ್ಕೆ ಒಂದೇ ಕೊಂಬು. ಅದನ್ನು ನೋಡಿ ನೋಡಿ ನಮ್ಗೆ ಅದು ಒಪ್ಪು ಆಗಿದೆ, ಅಲ್ಲಿ ಯಾಕೆ 2 ಕೊಂಬು ಇಲ್ಲ ಅಂತ ನಾವು ಯೋಚನೆ ಮಾಡಲ್ಲ. ಹಾಗೆ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಇರತಕ್ಕಂತ ಅನೇಕ ವಿಷಯಗಳನ್ನ ನಾವು ನೋಡಿ 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 ಅದನ್ನ ರೂಢಿಯಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದೇ ತರದಲ್ಲಿ ನಾವು ಇದು ಸೌಂದರ್ಯ, ಇದು ಸೌಂದರ್ಯ ಅಲ್ಲ ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ವಾಟ್ ಈಸ್ ಆರ್ಟ್, ವಾಟ್ ಈಸ್ ವರ್ಕ್ ಆಫ್ ಆರ್ಟ್, ವಾಟ್ ಮೇಕ್ಸ್ ಎ ಗುಡ್ ಆರ್ಟ್, ವಾಟ್ ಮೇಕ್ಸ್ ಎ ನಾಟ್ ಗುಡ್ ಆರ್ಟ್, ಈ ತರದ ಒಂದು 3-4 ಚಿಂತನೆಗಳು ನಮಗೆ ಬರ್ತಾ ಶುರುವಾಗುತ್ತೆ. ಆವಾಗ ನಾವು ಈ ಸರಿ ಇದೆ ಸರಿ ಇಲ್ಲ, ಸರಿ ಇದೆ ಸರಿ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಸರಿ ಇರೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ತೀವಿ. ಅದು ಬಹಳ ಮುಖ್ಯ. ಈಗ ನೆಕ್ಸ್ಟ್ ನಾವು ರಂಗಭೂಮಿಗೆ ಬಂದ್ವಿ ಅಂತ ಇಟ್ಕೊಳ್ಳಿ. ಥಿಯೇಟರ್, ಥಿಯೇಟರ್ಗೆ ಬಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ನೇಪಥ್ಯದ ಕೆಲಸಗಳಿದೆ ಅಲ್ಲಿ. ಅಥವಾ ನಟರ ನಟರನ್ನ ಆಯ್ಕೆ ಮಾಡ್ಕೋಬೇಕಾದಾಗ, ನಟರ ಧ್ವನಿಯನ್ನ ಆಯ್ಕೆ ಮಾಡ್ಕೋಬೇಕಾದಾಗ, ನಟರ ಶರೀರದ
ಒಂದು ಆಕ್ಟಿಂಗ್ ಹೆಂಗ್ ಮಾಡ್ತಾನೆ ಅದನ್ನ ಯೋಚನೆ ಮಾಡ್ಬೇಕಾದ್ರೆ ಅವೆಲ್ಲದರಲ್ಲೂ ಕೂಡ ನಾವು ಒಂದು ರೀತಿಯ ಎಸ್ಥೆಟಿಕ್ಸ್ ಇಟ್ಕೊಂಡೇ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಯಾವ್ದಾರ ಒಂದು ಕುಂಟನ ಪಾತ್ರ ಬೇಕು ಅಂದಾಗ ಕುಂಟನೇ ಹುಡ್ಕೊಂಬರಕ್ಕಾಗಲ್ಲ, ನಾವು ಅದನ್ನ ಅಭಿನಯಿಸ್ಬೇಕಾಗತ್ತೆ. ದಟ್ ಈಸ್ ಆರ್ಟ್, ಅಭಿನಯಿಸ್ಕೊಂಡು ಹೋಗೋದು. ಕೆಲವು ಸಲ ಒಬ್ರು ಯಾರು ಕಲಾವಿದ್ರಿದ್ರೆ ಅವಾಗ ಅದನ್ನ ಯೂಸ್ ಮಾಡ್ಕೋಬಹುದು. ಉದಾಹರಣೆಗೆ ಮಹಾಭಾರತದ ಶಕುನಿ ಪಾತ್ರ ಗುಫಿ ಪೈಂತಲ್ ಅಂತ ಕಾಣಿಸುತ್ತೆ, ಅವ್ರು ಸ್ವಲ್ಪ ಕಾಲು ಎಳೆದು ಹಾಕ್ತಾರೆ. ಸೊ ಅದೇನಾಗೋಯ್ತು ಅಂದ್ರೆ ಶಕುನಿ ಪಾತ್ರಕ್ಕೆ ಕಾಲು ಎಳೆದು ಹಾಕೋದೆ ಒಂದು ವಿಶೇಷ ಆಗಿ ಇಟ್ ಬಿಕೇಮ್ ಎ ಸ್ಟೈಲ್. ಇವತ್ತಿಗೂ ಕೂಡ ಯಾರು ಶಕುನಿ ಪಾಠ ಮಾಡ್ಬೇಕು ಅಂದ್ರೆ ಕಾಲು ಎಳೆದು ಹಾಕ್ತಾರೆ, ಮತ್ತು ವಿಕಟವಾಗಿ ನಗುತಕ್ಕಂಥದ್ದು ಈ ತರದ ಎಲ್ಲ ಎಲ್ಲ ಒಂದು ನೋಡಿ 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 ಕಲಿತಕ್ಕಂಥದ್ದು. ಸೊ ಹಾಗಾಗಿ ಒಂದು ನಟರನ್ನ ನಾವು ಆರಿಸ್ಕೋಬೇಕಾದ್ರೆ ಈ ಪಾತ್ರಗಳಿಗೆ ಇವರು ಸೂಟ್ ಆಗ್ತಾರ ಅಂತ ಯೋಚನೆ ಮಾಡಿ ಆ ಸೌಂದರ್ಯದ ಹಿನ್ನೆಲೆಯಿಂದಲೇ ಸೌಂದರ್ಯ ಪ್ರಜ್ಞೆಯ ಹಿನ್ನೆಲೆಯಿಂದಲೇ ನಾವು ನಟರುಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಎಸ್ಥೆಟಿಕ್ಸ್ ಸೌಂದರ್ಯ ಪ್ರಜ್ಞೆ, ಆಮೇಲೆ ನಟರನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಅದ್ರ ಜೊತೆಗೆ ಇರ್ತಕ್ಕಂಥ ಅವರ ಧ್ವನಿ, ಆ ಧ್ವನಿಯನ್ನ ಅವ್ರು ಹೇಗೆ ಬಳಸ್ಲಿಕ್ಕೆ ಸಾಧ್ಯ ಇದೆ, ಹೇಗೆ ಅವರು ಅದರಲ್ಲಿ ಅದರಲ್ಲಿರ್ತಕ್ಕಂಥ ಗುಣಗಳನ್ನ ಅವರು ಬಳಸ್ಕೊಳ್ಲಿಕ್ ಸಾಧ್ಯ ಇದೆಯಾ, ಭಾಷೆ ಹಾಡು ಸಂಭಾಷಣೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅದನ್ನು ಕೂಡ ಯೋಚನೆ ಮಾಡಿಕೊಂಡು ನಾವು ನಟರನ್ನ ಜೋಡಿಸ್ಕೋಬೇಕಾಗತ್ತೆ. ಆನಂತರ ನಾವು ನಮ್ಮ ರಂಗ ಸಜ್ಜಿಕೆಯ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಬೇಕಾದಷ್ಟು ರೀತಿಯ ರಂಗ ಸಜ್ಜಿಕೆಗಳಿದೆ. ರಿಯಲಿಸ್ಟಿಕ್ಕು, ಸಿಂಬಾಲಿಕ್ಕು, ಸಜೆಸ್ಟಿವ್, ಫಾರ್ಮಲಿಸ್ಟಿಕ್ಕು, ಎನ್ವಿರಾನ್ಮೆಂಟಲ್, ಈ ತರ ಅನೇಕ ರೀತಿಯ ರಂಗ ಸಜ್ಜಿಕೆಗಳನ್ನ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಆ ತರ ಮಾಡ್ಕೋಬೇಕಾದ್ರೆ ನಾವು ಒಂದು ರೀತಿಯ ಈ ಏನು ಸಿಮಿಟ್ರಿ ಅಂತ ಯೋಚನೆ ಮಾಡ್ತೀವಿ ಅಥವಾ ಸಿಂಪ್ಲಿಸಿಟಿ ಅಂತ ಯೋಚನೆ ಮಾಡ್ತೀವಿ, ಕೆಲಸದಲ್ಲಿ ಕಾಂಪ್ಲೆಕ್ಸ್ ಆಗಿ ರಂಗಭೂಮಿಯನ್ನ ಮಾಡ್ತೀವಿ, ಇವೆಲ್ಲವನ್ನು ಕೂಡ ಒಟ್ಟು ನಾವೇನೇ ಒಂದು ರಂಗ ಸಜ್ಜಿಕೆಗಳನ್ನು ಮಾಡಿದ್ರು ಕೂಡ ಅದು ನಾಟಕಕ್ಕೆ ಪೂರಕವಾಗಿರ್ಬೇಕು. ನಾವು ಅನೇಕ ನಾಟಕಗಳನ್ನು ನೋಡಿದೀವಿ, ಕೆಲವು ಸಲ ಇದೇನು ಇಷ್ಟೊಂದು ಹೆಚ್ಚಿನ ರಂಗ ಸಜ್ಜಿಕೆ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಅನ್ಸುತ್ತೆ. ಕೆಲವು ಸಿಂಪಲ್ ಆಗಿರುತ್ತೆ, ಇನ್ನು ಸ್ವಲ್ಪ ಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗೆ ಯಾವುದೇ ಒಂದು ರಂಗ ಸಜ್ಜಿಕೆ ಮಾಡ್ಕೋಬೇಕಾದ ಕೂಡ ಅದಕ್ಕೆ ಬೇಕಾದಂತ ಒಂದು ರೀತಿಯ ವ್ಯಾಪ್ತಿ ಎಷ್ಟು ಬೇಕು ಅಷ್ಟು, ಅದಕ್ಕೂ ಕಡಿಮೆ ಆಗ್ಬಾರ್ದು, ಅತಿನೂ ಆಗ್ಬಾರ್ದು. ವ್ಯಾಪ್ತಿ ಅಂದ್ರೆ ಅತಿ ವ್ಯಾಪ್ತಿನೂ ಆಗ್ಬಾರ್ದು, ಮಿತಿ ವ್ಯಾಪ್ತಿನೂ ಆಗ್ಬಾರ್ದು. ನಮಗೆ ಬೇಕಾದಂತ ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬೇಕು. ಅದೇ ರೀತಿನಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಕೆಲವು ಬಣ್ಣಗಳು ಗಾಢವಾಗಿರುತ್ತೆ, ಕೆಲವು ತುಂಬಾ ಪೇಲವವಾಗಿರುತ್ತೆ, ಕೆಲವು ಕಾಣೋ ತರ ಇರುತ್ತೆ, ಕೆಲವು ಕಾಣೋದಿಲ್ಲ. ಆಮೇಲೆ ನಮ್ಮ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಅಭಿನಯಕ್ಕೆ ಅದು ಪೂರಕವಾಗಿದೆಯೇ ಇಲ್ವೇ ಯೋಚನೆ ಮಾಡ್ಬೇಕು. ಡಾನ್ಸರ್ ಯೋಚನೆ ಮಾಡ್ಬೇಕಾಗತ್ತೆ, ಮ್ಯೂಸಿಕ್ನ ಕೂತ್ಕೊಂಡು ಹಾಡುವಂತವ್ರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಕೆಲವರೆಲ್ಲ ನೋಡಿ, ಒಂದು ಮ್ಯೂಸಿಕ್ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಹಾಡ್ಬೇಕಾದ್ರೆ ಅದಕ್ಕೆ ತಕ್ಕಂತ ಒಂದು ರೀತಿಯ ಒಂದು ಉಡುಪುಗಳನ್ನ ಅವ್ರು ಪ್ಲಾನ್ ಮಾಡಿ ಹಾಕೊಂಡ್ಬರ್ತಾರೆ. ಒಂದು ಯೂನಿಫಾರ್ಮ್ ಆಗಿರ್ತಕ್ಕಂಥದ್ದು ಅಥವಾ ಬೇಕಾದಂತ ಒಂದು ಕಲರ್ ಅನ್ನ ಇಟ್ಕೊಂಡು ಅವ್ರು ಪ್ಲಾನ್ ಮಾಡ್ಕೊಂಡು ಬರ್ತಕ್ಕಂಥದ್ದು, ಅದು ಒಂದು ಬಹಳ ಮುಖ್ಯ. ಹಾಗೇನೆ ಡಾನ್ಸರ್ಸ್ ಕೂಡ ಅವ್ರು ಮಾಡುವಾಗ ಯಾವ ಬಣ್ಣದ ಒಂದು ಉಡುಪನ್ನು ನಾನು ಧರಿಸಿದ್ರೆ ಒಳ್ಳೇದು, ಅದಕ್ಕೆ ಬೇಕಾದಂತ ಆಭರಣಗಳು ಹೇಗಿರ್ಬೇಕು, ಇಟ್ ಶುಡ್ ನಾಟ್ ಬಿ ಆಕ್ವರ್ಡ್ ಆಗಿರ್ತಕ್ಕಂಥದ್ದು ಆಗ್ಬಾರ್ದು, ಅದು ಹೊಂದುವಂತ ಆಭರಣ ಆಗಿರ್ಬೇಕು, ಹೊಂದುವಂತ ಒಂದು ಕಲರು ಡ್ರೆಸ್ಸು ಆಗಿರ್ಬೇಕು, ನಮ್ಮ ಪರ್ಫಾರ್ಮೆನ್ಸ್ಗೆ ತೊಡಕ ಆಗ್ಬಾರ್ದು, ಈ ತರದೆಲ್ಲ ಯೋಚನೆ ಇರುತ್ತೆ. ಸೊ ಉದಾಹರಣೆಗೆ ಈಗ ನೋಡಿ, ರಾವಣನ ಪಾತ್ರ ಮಾಡುವಾಗ ನಾವು 10 ತಲೆ ಹಾಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ರೆ ಆಕ್ಟಿಂಗ್ ಮಾಡಕ್ ಆಗಲ್ಲ. ಅದರಿಂದ ಕೆಲವು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನು ತೋರಿಸ್ಬೇಕು ಅಂದಾಗ ಒಂದು 10 ತಲೆಯನ್ನು ಇಟ್ಕೊಂಡು ನಾವು ತೋರಿಸಿ, ಮುಂಚೆ ಅವನು ಅಭಿನಯ ಮಾಡ್ಬೇಕಾದ್ರೆ ಬರೀ ಒಂದೇ ತಲೆಯಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಿರ್ತಾರೆ. ಅಥವಾ ಅಷ್ಟಾವಕ್ರನ್ನ ನಾವು ತೋರಿಸ್ಬೇಕು ಅಂದ್ರೆ ಅವನಿಗೆ ಬೆನ್ನಲ್ಲಿ ಗೂನು ಬೆನ್ನು ಇರತಕ್ಕಂಥವನು, ಅವನಿಗೆ ಅವನದ್ದೇ ಆದ ರೀತಿಯಲ್ಲಿ ಅವನು ಜನ ಒಪ್ಕೊಳ್ಳೋ ರೀತಿಯಲ್ಲಿ ಅವನಿಗೆ ಗೂನು ಬೆನ್ನು ಮಾಡಿ ನಾವು ಯೂಸ್ ಮಾಡ್ಕೋತೀವಿ. ಹೀಗೆ ಯಾವುದೇ ಒಂದು ವಿಷಯ ಇದ್ರು ಕೂಡ ಆ ಪಾತ್ರಕ್ಕೆ ಸರಿ ಹೊಂದುವ ರೀತಿಯಲ್ಲಿ ನಾವು ಅವನನ್ನ ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕು. ಕಾಸ್ಟ್ಯೂಮ್ ಅಂದ್ರೆ ಬರೀ ಉಡುಪು ಅಂತಲ್ಲ, ಇಡೀ ಒಂದು ನಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಆಹಾರ್ಯ. ಆಹಾರ್ಯ ಅಂದ್ರೆ ಪಾದದಿಂದ ತಲೆಯವರೆಗೆ ಆಗ್ತಕ್ಕಂಥ ಎಲ್ಲ ಪ್ರಸಾದನಗಳು, ಆಭರಣಗಳು, ಅಲಂಕಾರಗಳು ಎಲ್ಲವೂ ಸೇರಿ ಆಗ್ತಕ್ಕಂಥದ್ದು ಆಹಾರ್ಯ. ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ, ಈ ನಾಲ್ಕು.
ಈ ನಾಲ್ಕು ಅಭಿನಯಗಳನ್ನ ನಮ್ಮಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ದೇಹ ಭಾಷೆಯನ್ನ ಗಮನಿಸಿದಾಗ ಆಂಗಿಕ, ಈ ನಟನಲ್ಲಿ ಆಂಗಿಕ ಎಷ್ಟಿದೆ ಅದನ್ನು ಯೋಚನೆ ಮಾಡಬೇಕು. ಮತ್ತೆ ವಾಚಿಕ ಎಲ್ಲವನ್ನ ಧ್ವನಿಯನ್ನ ಇವನು ಬಳಸಲಿಕ್ಕೆ ಸಾಧ್ಯ ಇದೆಯಾ, ಅದನ್ನ ಆ ಕ್ವಾಲಿಟೀಸ್ ಆಫ್ ವಾಯ್ಸ್ ಅದನ್ನ ಯೋಚನೆ ಮಾಡ್ಕೋಬೇಕು. ಮತ್ತೆ ಆಹಾರ್ಯ ಇದ್ರ ಮೂಲಕವಾಗಿ ಪಾತ್ರವನ್ನ ನಾವು ಪೋರ್ಟ್ರೇ ಮಾಡಕ್ ಸಾಧ್ಯ ಇದೆಯಾ, ಪೋರ್ಟ್ರೇ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ಪಾತ್ರವಾಗ್ಬೇಕಾದ್ರೆ ಅವನಿಗೆ ಬೇಕಾದಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಬೇಕಾದಂತ ಎಲ್ಲ ವಿಷಯಗಳನ್ನ ನಾವು ಸಿದ್ಧ ಮಾಡ್ಕೊಂಡಿದೀವಿಯೇ ಅಂತ ಯೋಚನೆ ಮಾಡುವಾಗ್ಲೂ ಕೂಡ ಈ ಒಂದು ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಎಷ್ಟ್ ಕೆಲವು ಕಡೆ ರಂಗಭೂಮಿನಲ್ಲಿ ಆಗ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಆಂಟಿ ವರ್ಕ್ ಮಾಡಿರ್ತೀವಿ ಬೇಕು ಅಂತ ಉಲ್ಟಾ. ಈಗೇನಾಗುತ್ತೆ, ಒಂದು ಶುಕ್ರಾಚಾರ್ಯನ ಮಾಡ್ಬೇಕು ಅಂದಾಗ ಶುಕ್ರಾಚಾರ್ಯಗೆ ಒಂದು ಕಣ್ಣಿಲ್ಲ, ಆ ಕಣ್ಣಿಲ್ಲ ಅನ್ನೋದನ್ನ ನಾವು ತೋರಿಸ್ತೀವಿ, ಒಂದು ಪ್ಯಾಚ್ ಹಾಕ್ಬಿಟ್ಟು ತೋರಿಸ್ತೀವಿ. ಅವ್ರು ಬರ್ತಿದ್ದಂಗೆನೆ ನಮ್ ಜನಕ್ಕೆ ಒಂಥರ ಡಿಸ್ಟರ್ಬ್ ಆಗ್ತಾರ, ಅವ್ರಿಗೆ ಕಣ್ಣಿಲ್ವಲ್ಲ, ಹಾ ಶುಕ್ರಾಚಾರ್ಯ ಕಣ್ಣಿಲ್ಲ ಕರೆಕ್ಟ್ ಅಂದ್ರೆ ಒಂದೇ ಕಣ್ಣಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹೀಗೆ ಯಾವ ಪಾತ್ರಕ್ಕೆ ಏನು ಬೇಕೋ ಆ ವಕ್ರತೆಯನ್ನ, ಆ ವಿನೂತನತೆಯನ್ನ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನಾವು ಮೇಕಪ್ ಮೂಲಕವಾಗಿ ಮತ್ತೆ ನಮ್ಮ ಉಡುಪಿನ ಮೂಲಕವಾಗಿ ಆಹಾರದ ಮೂಲಕವಾಗಿ ನಾವು ಸಿದ್ಧ ಮಾಡ್ಕೋತೀವಿ. ಇದು ಒಂದು ರಂಗ ಸಜ್ಜಿಕೆನೂ ಯೋಚನೆ ಮಾಡ್ಬೇಕು, ನಟರ ಜೊತೆ ಮಾಡುವಾಗ್ಲೂ ಸೌಂದರ್ಯ ಪ್ರಜ್ಞೆ ಇರ್ಬೇಕು, ರಂಗ ಸಜ್ಜಿಕೆನು ಕೂಡ ನಾವು ಆ ತರದಲ್ಲಿ ಯೋಚನೆ ಮಾಡ್ತೀವಿ. ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಯೋಚನೆ ಮಾಡ್ಕೊಂಡು ಸೆಟ್ ಆಗ್ತೀವಿ. ಮತ್ತೆ ಇದು ಕಾಸ್ಟ್ಯೂಮ್ಸ್ ಆಯ್ತು, ಮೇಕಪ್ ಆಯ್ತು. ಈಗ ಉದಾಹರಣೆಗೆ ಬೆಳಕು, ಬೆಳಕು ಕೂಡ ಬಹಳ ಮುಖ್ಯವಾದ ಒಂದು ಪಾತ್ರವನ್ನ ಮಾಡುತ್ತೆ. ಹೇಗೆಂದ್ರೆ ಈಗ ಯಾವುದೋ ಒಂದು ಬಣ್ಣದ ಬೆಳಕನ್ನ ನೀವು ಬಿಟ್ಟಾಗ ಆ ಬೇರೆ ಒಂದು ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕೊಂಡಾಗ ಅದು ಇಟ್ ಮೇ ನಾಟ್ ಜಾಯಿನ್ ಟುಗೆದರ್, ಇಟ್ ಮೇ ನಾಟ್ ಕ್ಲಿಕ್, ಇಟ್ ಮೇ ಡಿಸ್ಟರ್ಬ್ ಯುವರ್ ಪರ್ಫಾರ್ಮೆನ್ಸ್. ಬಹಳ ಮುಖ್ಯ. ಕೆಲವು ಸಲ ಏನಾಗುತ್ತೆ, ನಾವು ಕಲರ್ ಕೊಡ್ತೀವಿ ಅಂತೇಳಿ ಈಗ ಎಲ್ ಇ ಡಿ ಲೈಟ್ಸ್ಗಳು ಬೇರೆ ಬಂದಿದೆ, ಕಲರ್ ನಾಲ್ಕು ಕಲರ್ ಹಾಕ್ತಾ ಇರ್ತೀವಿ, ಅಲ್ಲಿ ಎದುರುಗಡೆ ಪರ್ಫಾರ್ಮ್ ಮಾಡ್ತಕ್ಕಂಥ ಒಂದು ಏನು ಟೀಮ್ ಇರ್ತಾರೆ ಅವರ ಕಾಸ್ಟ್ಯೂಮ್ ಕಲರು ಮತ್ತೆ ಹಿಂದ್ಗಡೆ ನಾವು ಕೊಟ್ಟಿರ್ತಕ್ಕಂಥ ಸೆಟ್ಗೆ ಕೊಟ್ಟಿರ್ತಕ್ಕಂಥ ಕಲರ್ಗಳು ಕೆಲವು ಸಲ ಮರ್ಜ್ ಆಗ್ಬಿಡುತ್ತೆ, ಕೆಲವು ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ಈ ಬೆಳಕನ್ನು ಮಾಡುವಾಗ್ಲೂ ಕೂಡ ವೈಟ್ ಲೈಟ್ ಕೊಡ್ತೀವ, ಯೆಲ್ಲೋ ಲೈಟ್ ಕೊಡ್ತೀವ, ಬ್ಲೂ ಲೈಟ್ ಕೊಡ್ತೀವ, ಸೈಕ್ ಕೊಡ್ತೀವ, ಬ್ಯಾಕ್ ಲೈಟಿಂಗ ಫ್ರಂಟ್ ಇಂದ ಕೊಡ್ತೀವ, ಕ್ರಾಸ್ ಕೊಡ್ತೀವ, ಫುಟ್ ಲೈಟ್ ಕೊಡ್ತೀವ, ಈ ತರ ಅದರಲ್ಲೂ ಬೇಕಾದಷ್ಟು ವೆರೈಟೀಸ್ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಯೋಚನೆ ಮಾಡ್ಕೋಬೇಕು. ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದು ಡಸ್ ಇಟ್ ಎನ್ಹ್ಯಾನ್ಸ್ ದ ಬ್ಯೂಟಿ ಆಫ್ ದಿ ವರ್ಕ್, ಇದನ್ನ ನಾವು ಒಂದು ಅಂಡರ್ಲೈನ್ ಮಾಡಿ ಇಟ್ಕೊಂಡಿರ್ಬೇಕು. ಯಾವುದೇ ಒಂದು 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 ಮೂಮೆಂಟ್ ಕೊಟ್ರೆ ಡಸ್ ಇಟ್ ಎನ್ಹ್ಯಾನ್ಸ್ ದ ಬ್ಯೂಟಿ, ಒಂದು ಮೇಕಪ್ ಮಾಡುವಾಗ, ಒಂದು ಕಾಸ್ಟ್ಯೂಮ್ ಮಾಡುವಾಗ, ಒಂದು ಧ್ವನಿಯನ್ನ ಏರಿಸಿ ಇಳಿಸಿ ನಾವು ಮಾತಾಡುವಾಗ, ಪ್ರತಿಯೊಂದರಲ್ಲೂ ಕೂಡ ಈ ಈಸ್ ಇಟ್ ಡಸ್ ಇಟ್ ಎನ್ಹ್ಯಾನ್ಸ್ ದ ಬ್ಯೂಟಿ ಆಫ್ ದಿ ವರ್ಕ್ ಆಫ್ ದಿ ಪ್ಲೇ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಮ್ಯೂಸಿಕ್ ಆಫ್ ಡಾನ್ಸ್ ಆಫ್ ಥಿಯೇಟರ್, ಇದನ್ನ ನಾವು ಯೋಚನೆ ಮಾಡ್ಕೋಬೇಕು. ಹಾಗಾದಾಗ ಮಾತ್ರನೇ ನಮ್ಮ ಯಾವುದೇ ಒಂದು ಸಣ್ಣ ಗೆಸ್ಚರ್, ಒಂದು ಪೋಶ್ಚರ್, ಒಂದು ವಾಯ್ಸ್ ಥ್ರೋ ಅಥವಾ ಒಂದು ಸೇ ಸ್ಟೆಟಿಂಗ್ ಅಥವಾ ಒಂದು ಮೇಕಪ್, ಒಂದು ವಿಶೇಷವಾದ್ದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಿದಾಗ್ಲೂ ಕೂಡ ಇದು ಆ ಒಂದು ಪರ್ಫಾರ್ಮೆನ್ಸ್ಗೆ ಅಗತ್ಯ ಇದೆಯಾ, ಆರ್ ಡಸ್ ಇಟ್ ಎನ್ಹ್ಯಾನ್ಸ್ ದ ಬ್ಯೂಟಿ ಆಫ್ ದಿ ಆರ್ಟ್ ವರ್ಕ್ ವರ್ಕ್, ಅದನ್ನ ಯೋಚನೆ ಮಾಡ್ಬೇಕು. ಇದು ಬಹಳ ಅಗತ್ಯವಾಗಿ ನಾವು ಆ ಒಂದು ಇಟ್ಕೊಂಡು ಕೆಲಸ ಮಾಡ್ಬೇಕಾದಂಥದ್ದು. ಯಾಕಂದ್ರೆ ದೇರ್ ಆರ್ ಮೆನಿ ರೂಲ್ಸ್ ಇನ್ ಸ್ಟೇಜ್. ಈಗ ಒಂದು ಗ್ರೂಪ್ ಬ್ಲಾಕಿಂಗ್ ಮಾಡ್ತಾ ಇರ್ತೀವಿ, ಒಂದು ರೂಲ್ ಇದೆ, ಎವ್ರಿ ಆಕ್ಟರ್ ಶುಡ್ ಬಿ ಹರ್ಡ್ ಅಂಡ್ ಸೀನ್. ರಂಗದ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ನಟನು ಪ್ರೇಕ್ಷಕನಿಗೆ ಕಾಣಬೇಕು, ಹಾಗೆ ಕೇಳಿಸ್ಬೇಕು. ಸುಮ್ಮನೆ ಏನೋ ಗುಂಪು ಕೂಡ್ಬಿಟ್ಟು ಅದ್ ಮಾಡಿ ಇದ್ ಮಾಡಿ ಎಲ್ಲ ಗಬ್ ಮಾಡುವಂಗಿಲ್ಲ, ನಾವು ಸರಿಯಾಗಿ ಬ್ಲಾಕಿಂಗ್ ಮಾಡ್ಬೇಕು, ಪ್ಲೇಸ್ಮೆಂಟ್ಸ್ ಮಾಡ್ಬೇಕು, ಅದು ಬಹಳ ಮುಖ್ಯ. ಸೊ ಹಾಗಾಗಿ ಪ್ರತಿಯೊಂದು ರಂಗಭೂಮಿಯ ಚಲನೆಯಲ್ಲೂ ಕೂಡ ಈ ಒಂದು ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ಸ್ ಡಸ್ ಇಟ್ ಎನ್ಹ್ಯಾನ್ಸ್ ದ ಬ್ಯೂಟಿ ಆರ್ ದಿ ಪ್ರೆಸೆಂಟೇಷನ್ ಆಫ್ ದಿ ಪ್ರೊಡಕ್ಷನ್ ಅನ್ನೋದು ನಾವೊಂದು ಕ್ವಶನ್ ಮಾರ್ಕ್ ಆಗಿ ಕೆಲಸ ಮಾಡ್ಬೇಕು. ಮತ್ತೆ ಈಗ ಮ್ಯೂಸಿಕ್ ಇರುತ್ತೆ ಅಲ್ಲಿ, ಆ ಮ್ಯೂಸಿಕ್ ನ ಹೇಗೆ ಪ್ಲೇ ಮಾಡ್ಬೇಕು. ಅನೇಕ ಸಲ ಏನಾಗುತ್ತೆ ಪ್ರೊಡಕ್ಷನ್ಗಳಲ್ಲಿ ಈ ರೆಕಾರ್ಡೆಡ್ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ, ಆ ಪ್ಲೇ ಮಾಡಿದಾಗ ನಾಟಕದ ಡೈಲಾಗ್ಗಳು ಅಲ್ಲಿ ಸ್ಟೇಜ್ ಮೇಲೆ ಆಡ್ತಾ ಇದ್ರೆ ನಾಟಕದಲ್ಲಿ ಕಲಾವಿದ, ಅವನ ಮಾತಿಗಿಂತ ಜೋರಾಗಿ ನಮಗೆ ಈ ಮ್ಯೂಸಿಕ್ ಕೇಳಿಸ್ತಾ ಇರುತ್ತೆ, ತಲೆ ಕೆಟ್ಟೋಗ್ತಾ ಇರುತ್ತೆ. ಅಥವಾ ನಮ್ಮ ಕಲಾವಿದ ಆಡ್ತಕ್ಕಂಥ ಸಂಭಾಷಣೆ ನಮಗೆ ಕೇಳೋದೇ ಇಲ್ಲ,
ವೆರಿ ಲೆಸ್ ವಾಲ್ಯೂಮ್. ಸೊ ಹಾಗಾಗಿ ಒಬ್ಬ ನಟ ತಾನು ನಾಟಕ ನಟನಾಗಬೇಕು ಅಂದ್ರೆ ಅವನು ಅದ್ರ ತನಗೆ ಬೇಕಾದಂತ ಸುಮಾರು ಒಂದು 10-12 ಕ್ವಾಲಿಟಿ ಇದೆ, ಗುಡ್ ಥಿಯೇಟರ್ ವಾಯ್ಸ್ ಬೇಕಾದ್ದು, ಅದೆಲ್ಲವನ್ನ ಗಮನಿಸಿ ಅವನು ಸಂಭಾಷಣೆಯನ್ನು ಹೇಳ್ಬೇಕಾಗತ್ತೆ. ಅಲ್ಲೂ ಕೂಡ ನಾವು ಸೌಂದರ್ಯ ಪ್ರಜ್ಞೆಯನ್ನ ಯುಟ್ ಮಾಡ್ಕೋಬೇಕತ್ತೆ. ಡಸ್ ಇಟ್ ಎನ್ಹ್ಯಾನ್ಸ್ ದಿ ಕ್ಯಾರೆಕ್ಟರೈಸೇಷನ್ ಆರ್ ದಿ ಪ್ರೊಜೆಕ್ಷನ್ ಆರ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಪ್ಲೇ, ಅದನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಮ್ಯೂಸಿಕ್, ಈಗ ರೆಕಾರ್ಡೆಡ್ ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ಕೆಲವು ಸಲ ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ಇದೆಲ್ಲ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಗಮನದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಬಳಸ್ತಕ್ಕಂತ ಮ್ಯೂಸಿಕ್ ನಾಟಕಕ್ಕೆ ಒಂದು ಪೂರಕವಾಗಿ ಪ್ರೇರಕವಾಗಿ ಕೆಲಸ ಮಾಡುತ್ತೆ. ಆವಾಗ ನಟ ಕೂಡ ಅದ್ರ ಜೊತೆ ಬೆಳೀತಾ ಹೋಗ್ತಾನೆ, ನಾಟಕ ಕೂಡ ಬೆಳೀತಾ ಹೋಗುತ್ತೆ. ಎಲ್ಲದರಲ್ಲೂ ಬಹಳ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಅದು ಮ್ಯೂಸಿಕ್ ಆಗ್ಬೋದು, ಡಾನ್ಸ್ ಆಗ್ಬೋದು, ಅಥವಾ ನಾಟಕ ಆಗ್ಬೋದು, ನಾವು ಪರ್ಫಾರ್ಮ್ ಮಾಡ್ತಾ ಇರೋದು ಫಾರ್ ಎನ್ ಆಡಿಯನ್ಸ್ ಅನ್ನೋದು ಬಹಳ ಗಮನದಲ್ಲಿ ಇಟ್ಕೋಬೇಕು. ಅದಿಲ್ಲದಿದ್ರೆ ನಮ್ಮ ಪರ್ಫಾರ್ಮೆನ್ಸ್ಗಳಿಗೆ ಒಂದು ಬೆಲೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ನಮ್ಮ ಪ್ರೇಕ್ಷಕರು ಅವ್ರನ್ನ ಸಹೃದಯರು ಅಂತ ಕರೀತಾನೆ. ಯಾರು ನಮ್ಮ ಭರತನ ನಾಟ್ಯಶಾಸ್ತ್ರದಲ್ಲಿ ಸಹೃದಯರು, ಸುಮನಸರು, ಅವರು ಅಪ್ರಿಷಿಯೇಟ್ ಮಾಡಕ್ ಬಂದಿರತಕ್ಕಂಥ ವ್ಯಕ್ತಿಗಳೇ ಹೊರತು ನಿಮ್ಮನ್ನ ಬೈಯೋದಕ್ಕೆ ಬಂದಿರಲ್ಲ. ದೇ ವಾಂಟ್ ಟು ಅಪ್ರಿಷಿಯೇಟ್, ದೇ ವಾಂಟ್ ಟು ಎಂಜಾಯ್ ದಿ ಪರ್ಫಾರ್ಮೆನ್ಸ್, ದೇ ವಾಂಟ್ ಟು ರಿಯಾಕ್ಟ್. ನೀವೇನು ಒಂದು ಆಕ್ಷನ್ ಮಾಡ್ತೀರಾ ಅದಕ್ಕೆ ಬೇಕಾದಂತ ಒಂದು ಪ್ರತಿಸ್ಪಂದನೆಯನ್ನ ಅವ್ರು ಕೊಡ್ತಾ ಹೋಗ್ತಾರೆ, ಅದ್ರ ಮೂಲಕವಾಗಿ ಆ ಪರ್ಫಾರ್ಮೆನ್ಸ್ ಬೆಳೀತ. ಹಾಗಾಗಿ ನೀವು ಏನು ಪರ್ಫಾರ್ಮೆನ್ಸ್ ಮಾಡ್ತಿರ್ತೀರೋ, ಏನು ಪ್ರೆಸೆಂಟ್ ಮಾಡ್ತಿರೋ, ಅದರಷ್ಟರಲ್ಲೂ ಒಂದು ಸೌಂದರ್ಯ ಪ್ರಜ್ಞೆ ಇದ್ರೆ ಆ ಸೌಂದರ್ಯವನ್ನ ಆಸ್ವಾದಿಸುವ ಪ್ರೇಕ್ಷಕ ಮುಂದೆ ಕೂತಿರ್ತಾನೆ. ಅವನು ನಗುತ್ತಾನೆ, ಖುಷಿಯಾಗ್ತಾನೆ, ಅಳ್ತಾನೆ, ಚಪ್ಪಾಳೆ ಹೊಡಿತಾನೆ, ಎಲ್ಲ ಪ್ರತಿಸ್ಪಂದನೆಯನ್ನ ಅವನು ನಿಮ್ಮ ಪರ್ಫಾರ್ಮೆನ್ಸ್ಗೆ ಕೊಡ್ತಾ ಹೋಗ್ತಾನೆ, ತಲೆದೂಗ್ತಾನೆ, ತಾಳ ಹಾಕ್ತಾನೆ, ಈ ಥರದ್ದೆಲ್ಲ ಮಾಡ್ತಾನೆ. ಅಂದ್ರೇನು ಅಂದ್ರೆ ಹೀ ಇಸ್ ಇನ್ವಾಲ್ವ್ಡ್. ನೀವು ನಿಮ್ಮ ಕ್ಯಾರೆಕ್ಟರೈಸೇಷನ್ನ, ನಿಮ್ಮ ಹಾಡನ್ನ, ನಿಮ್ಮ ನೃತ್ಯವನ್ನ ಅದ್ಭುತವಾಗಿ ತನ್ಮಯತೆಯಿಂದ ನೀವು ಪ್ರೆಸೆಂಟ್ ಮಾಡಿದ್ದಾದ್ರೆ ಅದೇ ತನ್ಮಯತೆಯಿಂದ ನಮ್ಮ ಪ್ರೇಕ್ಷಕ ನಿಮಗೆ ಆಸ್ವಾದನೆಯನ್ನು ಮಾಡ್ತಾ ಒಂದು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾನೆ. ಆ ಪರಿಣಾಮ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ, ಯೋಚನೆ ಮಾಡಬೇಕು ನಾವು ಮಾಡುವ ಪ್ರದರ್ಶನದ ಪರಿಣಾಮ ಪ್ರೇಕ್ಷಕನ ಮೇಲೆ ಏನಾಗುತ್ತೆ, ಏನಾಗಬೇಕು, ಏನಾಗಬೇಕು ಅಂದ್ರೆ ನಮ್ಗೆ ಯೋಚನೆ ಇರಬೇಕು. ಹಾ, ಇದು ಈ ಒಂದು ದೃಶ್ಯದಲ್ಲಿ ಇದನ್ನ ಅವನು ಪಡಿಬೇಕು, ಈ ಎಕ್ಸ್ಪೀರಿಯನ್ಸ್ ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ರಸ ಥಿಯರಿ ಹೇಳೋದೇ ಅದು. ಬಾರಿ ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಒಂದು ಭಾರತದ ಕಾಣಿಕೆ ಅಂದ್ರೆ ರಸ ಥಿಯರಿ, ರಸ ರಸತ್ವ. ಯಾವುದೇ ಒಂದು ಇದರಲ್ಲೂ ಕೂಡ ನಿಮ್ಮ ಸಂಭಾಷಣೆಯಲ್ಲಿ, ನಿಮ್ಮ ಆಂಗಿಕದಲ್ಲಿ, ವಾಚಿಕದಲ್ಲಿ, ಆಹಾರ್ಯದಲ್ಲಿ ಆ ಸಾತ್ವಿಕ ಅಂತಕ್ಕಂತ ಒಂದು ಎಲಿಮೆಂಟ್, ಆ ಎಮೋಷನಲ್ ಕಂಟೆಂಟ್ ಅಂತೇನಿದೆ ಅದು ಇದರಲ್ಲಿ ಇಲ್ಲದೆ ಇದ್ದಿದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನಿಮ್ಮ ಆಂಗಿಕಕ್ಕೂ ಬೆಲೆ ಇರೋದಿಲ್ಲ, ನಿಮ್ಮ ವಾಚಿಕಕ್ಕೂ ಬೆಲೆ ಇರೋದಿಲ್ಲ, ನಿಮ್ಮ ಆಹಾರಕ್ಕೂ ಬೆಲೆ ಇರೋದಿಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಅವನು ನಿಮ್ ಜೊತೆ ಇರೋದಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾನೆ, ಕೂತಿರ್ತಾನ, ಬಟ್ ಹಿ ವಿಲ್ ಸ್ವಿಚ್ ಆಫ್ ಹಿಸ್ ಮೈಂಡ್, ಸೊ ಹಿ ವಿಲ್ ನಾಟ್ ಅಪ್ರಿಷಿಯೇಟ್. ಸೊ ಅದು ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮೆದುರಿಗೆ ಕೂತಿರ್ತಕ್ಕಂಥ ಪ್ರೇಕ್ಷಕ ಸ್ವಿಚ್ ಆಫ್ ಮಾಡ್ಕೊಳ್ಳೋ ತರ ಆಗ್ಬಾರ್ದು ಮೈಂಡನ್ನ. ಅವನು ನಮ್ ಜೊತೆ ಇರಬೇಕು, ಹಿ ಶುಡ್ ಪ್ರತಿಸ್ಪಂದನೆ ಮಾಡಬೇಕು, ಶುಡ್ ಬಿ ವಿತ್ ಅಸ್. ಸೊ ಹಂಗಾದಾಗ ಆ ರಸವನ್ನ, ಆ ಭಾವಗಳನ್ನ ನೀವು ಅವನಿಗೆ ತಲುಪಿಸೋದ್ರಲ್ಲಿ ಸಮರ್ಥ ಆಗಿರ್ಬೇಕು. ಅದು ಬಹಳ ಮುಖ್ಯ. ಆ ಎನರ್ಜಿ ಬೇಕಾದ ಎನರ್ಜಿ, ಆ ಸಾತ್ವಿಕ ಭಾವವನ್ನ ನೀವು ತೋರಿಸ್ಬೇಕು. ಇವು ನಾವು ಮಾತಾಡುವಾಗಲಿ ಈಗ ಎಷ್ಟೊಂದು ಅನೇಕ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಉದಾಹರಣೆಗೆ ನಮ್ಮ ಅತ್ಯಂತ ಪ್ರೀತಿಯ ಸ್ನೇಹಿತ ಸಿಕ್ಕಾಗ ನಾವು ಎಷ್ಟು ಖುಷಿಯಾಗಿ ಮಾತಾಡ್ತೀವಿ. ಯಾರೋ ಒಬ್ಬ ಸುಮ್ಮನೆ ಜನರಲ್ ನಾನು ಇರತಕ್ಕಂಥವನಿಗೆ ನಾವು ಅಷ್ಟಾಗಿ ಇದು ಮಾತಾಡ್ಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಅಥವಾ ನಮ್ಮನ್ನ ಕಂಡ್ರೆ ಆಗದೆ ಇರತಕ್ಕಂಥ ಒಬ್ಬ ಮನುಷ್ಯ ಇದ್ರೆ ಅವ್ನು ಯಾವ ರೀತಿ ಅವಾಯ್ಡ್ ಮಾಡ್ಕೊಂಡು ಬೇರೆ ತರ ಉತ್ತರ ಕೊಟ್ಟು ಹೋಗ್ತೀವಿ. ಈ ತರ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದರದ್ದೇ ಆದ ಒಂದು ಬೇರೆ 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 ಬಗೆಗಳಿರುತ್ತೆ. ಆ ಬಗೆಗಳ ಜೊತೆನಲ್ಲಿ ನಾವು ಬದುಕಬೇಕಾಗ್ತ, ಆ ಬಗೆನೂ ಕೂಡ ಒಂದು ಸೌಂದರ್ಯ. ಈ ವಿಲನ್ ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ಎ ಸೌಂದರ್ಯ. ಬರೀ ನಾಯಕ ಶೃಂಗಾರ ರಸದಲ್ಲಿ ಇಟ್ಕೊಂಡು ಅವನು ಡಾನ್ಸ್ ಹಾಡು ಮಾಡ್ಕೊಂಡಿದ್ರೆ ಸೌಂದರ್ಯ ಅಂತಲ್ಲ. ದ ಪರ್ಫಾರ್ಮೆನ್ಸ್
of a villain, the performance of a joker, performance of everybody on stage. Adu, does it enhance the beauty of the play? Adanu yochane maadkondo naavu kelasagalna maadkobekagutte. Hagagi pratiyondu hantadallu ಈಗ ಉದಾಹರಣೆ ಒಂದು ಪೋಸ್ಟರ್ ಡಿಸೈನ್ ಮಾಡ್ತೀರಾ, ಒಂದು ಇನ್ವಿಟೇಷನ್ ಡಿಸೈನ್ ಮಾಡ್ತೀರಾ, ಅಥವಾ ಒಂದು ಬ್ಯಾನರ್ ಹಾಕ್ತೀರಾ, ಈ ಎಲ್ಲದರಲ್ಲೂ ಕೂಡ ಆ ಒಂದು ಕಂಪೋಸಿಷನ್ ಇಟ್ಕೊಂಡು, ಒಂದು ಸಿಮಿಟ್ರಿ ಇಟ್ಕೊಂಡು, ಒಂದು ಬ್ಯಾಲೆನ್ಸ್ ಇಟ್ಕೊಂಡು, ನೀವು ಕಲರ್ ಕಾಂಬಿನೇಷನ್ ಇಟ್ಕೊಂಡು, ಮತ್ತೆ ಅಕ್ಷರಗಳ ದಪ್ಪ ಮತ್ತೆ ಕಡಿಮೆ ಆ ಲೈನ್ಸ್ಗಳನ್ನ ಯೋಚನೆ ಮಾಡಿಕೊಂಡು ನೀವು ಡಿಸೈನ್ ಮಾಡಬೇಕಾಗುತ್ತೆ. ಎಂಥದೋ ಒಂದು ಮಾಡಿದ್ರೆ ಅದು ಇನ್ನೆಂಥದೋ ಒಂದಾಗುತ್ತೆ. ಅದರಿಂದ ನಾವೇನು ಮಾಡಿ, ಈ ಉದಾಹರಣೆಗೆ ನಮ್ಮ ಮನೇಲಿ ಮಾಡ್ತಕ್ಕಂಥ ದಿನನಿತ್ಯದ ಅಡಿಗೆ ಎಷ್ಟು ಪ್ರೀತಿಯಿಂದ ಅಮ್ಮ ಮಾಡಾಕ್ತಾಳೆ, ಅಥವಾ ನೀವುಗಳೇ ಅಡಿಗೆ ಪ್ರಿಪೇರ್ ಮಾಡ್ತೀರಾ, ಈ ಗಬ್ಬಾಗಿ ಮಾಡಿದ್ರೆ ಯಾರು ತಿಂತಾರಾ, ಎಲ್ಲ ಬಿಸಾಕ್ಬೇಕಾಗತ್ತೆ. ಅಷ್ಟು ಪ್ರೀತಿಯಿಂದ ಏನೇನು ಪ್ರಪೋರ್ಷನ್ ಆಗಿ ಏನು ಹಾಕಬೇಕು, ಮೊದಲೇ ಒಂದು ಒಗ್ಗರಣೆ ಹಾಕ್ಬಿಡೋದು, ಆಮೇಲೆ ಹುಡುಕ ಆಡ್ಕೊಂಡು ಆಮೇಲೆ ಸಿಕ್ಕ ತರಕಾರಿ ಹಾಕೋದು, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಚಮಚ ಉಪ್ಪು ಹಾಕ್ಬಿಡೋದು, ಆಮೇಲೆ ಏನೋ ಒಂದಿಷ್ಟು ರವೆ ಹಾಕೋದು, ಹಿಂಗೆಲ್ಲ ಮಾಡಿದ್ರೆ ಅದು ಆಗೋದಿಲ್ಲ. ಹಂತ ಹಂತವಾಗಿ ನಾವು ಯಾವ ರೀತಿ ಒಂದು ಅಡಿಗೆಯನ್ನ ಮಾಡಿ ಅದಕ್ಕೊಂದು ಪಾಕ, ಇಷ್ಟೇ ಊರಿನಲ್ಲಿ ಬೇಯಿಸ್ಬೇಕು, ಇಷ್ಟೇ ಊರಿನಲ್ಲಿ ಇಷ್ಟು ಹೊತ್ತಿರಬೇಕು ಅಂತೇಳಿ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಂಡು ಯಾವ ಡಿಸೈರ್ಡ್ ಟೇಸ್ಟ್ ಇದೆ ಅದನ್ನ ತಂದು ಇಟ್ಕೊಂಡು ಊಟ ಮಾಡ್ತೀವೋ, ಯಾಕೆಂದ್ರೆ ಅದಕ್ಕೆ ನಾವು ಅಕಷ್ಟಮಾಗಿರ್ತೀವಿ. ಆ ಹುಳಿ ಸಿಹಿ ಉಪ್ಪು ಖಾರ ಇದಕ್ಕೆಲ್ಲ ಇದು ಷಡ್ರಸ, ಇದನ್ನೇ ರಸ ಥೀರಿಯನ್ನ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಬಳಸಿರೋದು. ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರು ರಸಗಳು, ಷಡ್ ರಸೋಪೇತವಾಗಿರ್ಬೇಕು ಭೋಜನ. ತಲೆಗೆ ಅಥವಾ ನಮ್ಮ ಹೃದಯಕ್ಕೆ ಅಥವಾ ನಮ್ಮ ಮೈಂಡಿಗೆ ಬೇಕಾಗಿರ್ತಕ್ಕಂಥದ್ದು ನವರಸಗಳು, ಅಂದ್ರೆ ಈ ಶೃಂಗಾರ ಹಾಸ್ಯ ಇವೆಲ್ಲ, ಈ ತರದ ಒಂಬತ್ತು ರಸಗಳಿಂದ ಕೂಡಿದಂತ ಒಂದು ಪರ್ಫಾರ್ಮೆನ್ಸ್. ಸೊ ಅದರಲ್ಲೂ ಕೂಡ ಏನು ರಸಗಳನ್ನ ನಾವು ಬಳಸ್ತೀವಿ ಅದರಲ್ಲೂ ಕೂಡ ಒಂದು ಸೌಂದರ್ಯ ಪ್ರಜ್ಞೆ ಇರುತ್ತೆ. ಸುಮ್ಮನೆ ಬರೀ ಗೋಲ್ ನಾಟಕ ಮಾಡ್ಕೊಳ್ಳೋದಲ್ಲ, ಎಲ್ಲ ರಸಗಳನ್ನ ಸಿಂಬಳಕ್ಕೆ ಮಾಡ್ಕೊಂಡು ಅದ್ರ ಮೇನ್ ಅದರಲ್ಲಿ. ಈಗ ನೋಡಿ ಭವಭೂತಿಯ ಉತ್ತರ ರಾಮಚರಿತ ಅಂದ್ರೆ ಅದರಲ್ಲಿ ಬರೀ ಒಂದು ರೀತಿಯ ಶೋಕದ ಮೇಲೆ ಕರುಣ ರಸವೇ ಅದರಲ್ಲಿ ಪ್ರಧಾನ. ಉತ್ತರೇ ರಾಮಚರಿತೆ ಭವಭೂತಿರ್ ವಿಶಿಷ್ಯತೆ ಅಂತ ಒಂದು ಕರುಣ ರಸ ಪ್ರಧಾನವಾಗಿರ್ತಕ್ಕಂತ ಒಂದು ನಾಟಕ. ನೀವು ಅದ್ರಲ್ಲಿ ಹೋಗಿ ಕೂತ್ರೆ ನಿಮಗೆ ಇಡೀ ನಾಟಕದಲ್ಲಿ ಕರುಣ ರಸವನ್ನು ಕಾಣ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಶೃಂಗಾರ ಇರ್ಬೋದು, ಆಮೇಲೆ ಬೇರೆ ರೌದ್ರ ವೀರ ಭಯಾನಕ ಬಿಭತ್ಸ ಎಲ್ಲ ಇದ್ರು ಕೂಡ ಪ್ರಧಾನ ರಸವಾಗಿ ಹರಿತಕ್ಕಂಥದ್ದು ಶೃಂಗಾರ. ಈ ಕಾಳಿದಾಸನ ನಾಟಕಗಳು ನೋಡಿದ್ರೆ ಅಲ್ಲಿ ಬರ್ತಕ್ಕಂತ ವಿದೂಷಕ ನಾಟಕಗಳಿರುತ್ತೆ, ಮತ್ತೆ ಹೀರೋ ಹೀರೋಯಿನ್ಸ್ ಇರುತ್ತೆ, ವಿಕ್ರಮ ಊರ್ವಶಿದು, ಆಮೇಲೆ ದುಷ್ಯಂತ ಶಕುಂತಲೆ ಈ ತರ ಅವರ ಒಂದು ಶೃಂಗಾರದ ಜೊತೆನೆ ಇವನ ಒಂದು ಹಾಸ್ಯ ವಿಲನ್ಗಳು ಈ ತರದ್ದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಂದು ನಾಟಕ ಕೂಡ ಒಂದು ರೀತಿಯ ನವರಸದಿಂದ ಕೂಡಿದ್ರು ಕೂಡ ಪ್ರಧಾನ ರಸ ಇರುತ್ತೆ ಅಲ್ಲಿ. ಆ ಸೌಂದರ್ಯದ ಎಷ್ಟು ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ವಿಷಯವನ್ನು ಕೂಡ ನಾವು ಬಳಸುವಾಗ ವಿಳಂಬವಾಗಿ ನಾವು ಮಾಡ್ತಕ್ಕಂಥದ್ದು ಬೇಕಾದಾಗ ವಿಳಂಬವಾಗಿರುತ್ತೆ ಕೆಲವೆಲ್ಲ, ಕೆಲವು ಹ್ರಸ್ವವಾಗಿರುತ್ತೆ, ಸಾಕು ಇಷ್ಟು ಕಾಲ ಕ್ಲುಪ್ತವಾಗಿದ್ರೆ ಸಾಕು ಅಂತ ಅನ್ಸಿದಾಗ ಅದನ್ನ ಕಡಿಮೆ ಕಾಲದಲ್ಲಿ ಮಾಡ್ಕೋತೀವಿ. ಇನ್ನೊಂದು ಬೇಕು, ಇನ್ನೊಂದು ಚೂರು ಹೊತ್ತು ಬೇಕು ಅಂದ್ರೆ ಇನ್ನೊಂದು ಚೂರು ಅಭಿನಯ ಮಾಡ್ಲಿಕ್ಕೆ ಎಳಿಲಿಕ್ಕೆ ಸಾಧ್ಯ ಇರುತ್ತೆ, ಹಾಡನ್ನ ಹೇಳಲಿಕ್ಕೆ ಸಾಧ್ಯ ಇರುತ್ತೆ, ಡಾನ್ಸ್ನ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಎಲ್ಲೂ ಕೂಡ ಟೈಮ್ ಬಹಳ ಮುಖ್ಯ. ಅದು ಎಂಥದೇ ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಆದ್ರೂ ಕೂಡ ಒಬ್ಬ ಮನುಷ್ಯನ ಒಂದು ಖುಷಿಯಲ್ಲಿ ಅದೊಂದು ಎರಡು ಗಂಟೆ ಅಥವಾ ಮೂರು ಗಂಟೆ, ಆ ನಂತರ ಅವನು ಕೂತ್ಕೊಂಡು ಅದನ್ನ ಆಸ್ವಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದ ಒಂದು ಈಗ ಆ ಲೆವೆಲ್ಗೆ ಬಂದಿದ್ದಾರೆ ಜನ. ಮುಂಚೆ ನಮ್ಮ ಆಸ್ವಾದನೆಗಳು ಆ ತರ ಯಾವ ತರ ಆಗ್ತಿತ್ತು, ಆರಾರು ಗಂಟೆ ಆಗ್ತಿತ್ತು, ಎಂಟೆಂಟು ಗಂಟೆ ಇಡೀ ರಾತ್ರಿ ಯಕ್ಷಗಾನಗಳನ್ನ ಇವತ್ತಿಗೂ ನೋಡಿದ್ದೀರಾ, ವೃತ್ತಿರಂಗ ಭೂಮಿಯ ಕಲ್ಪನೆ ನಿಮಗೆ ಗೊತ್ತಿದೆ. ಹೋಲ್ ನೈಟ್ ದೇ ಪರ್ಫಾರ್ಮ್, ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಹಾಗಾಗಿ ಏನು ಒಂದು ಅಭ್ಯಾಸಕ್ಕೆ ನಾವು ಬಂದ್ಬಿಡ್ತೀವಿ ಆವಾಗ ಅದು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ. ಹಾಗಾಗಿ ವಿ ವಿಲ್ ನಾಟ್ ಬಿ ರೆಸಿಪ್ರೋಕೇಟಿವ್, ತಗೊಳಕ್ ಸಾಧ್ಯನೇ ಇಲ್ಲ, ನಾವು ತಗೊಳ್ಳೋದೇ ಇಲ್ಲ ಅದನ್ನ. ಸೊ ಹಾಗಾಗಿ ಆ ಒಂದು ಪರ್ಫಾರ್ಮೆನ್ಸ್ನ ಸಮಯ ಕೂಡ ನಾವು ಯೋಚನೆ ಮಾಡ್ಬೇಕು. ಎಸ್, ನಮ್ಗಿರ್ತಕ್ಕಂಥ ಪ್ರೇಕ್ಷಕರು ಇಂಥವ್ರು, ಅವ್ರ ಮುಂದೆ ನಾವು ಯಾವ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ, ಯಾವ ನಾಟಕ ಮಾಡ್ತಾ ಇದೀವಿ, ಯಾವ ಡಾನ್ಸ್ ಮಾಡ್ತೀವಿ, ಯಾವ ಮ್ಯೂಸಿಕ್ ಮಾಡ್ತಾ ಇದೀವಿ, ಅದನ್ನ ಅವರು ರಿಸೀವ್ ಮಾಡ್ಕೊಳ್ಲಿಕ್ಕೆ ಸಿದ್ಧರಿದ್ದಾರಾ, ತಯಾರಿದ್ದಾರಾ, ಎಷ್ಟು ಹೊತ್ತು ನಾನು ಹಾಡ್ಬೇಕು, ಇದು ಟೈಮಿಂಗ್ ಕೂಡ ಬಹಳ ಮುಖ್ಯ. ನಾವು ಕಲ್ತಿದ್ದೆಲ್ಲ ಪ್ರದರ್ಶನ ಮಾಡಕ್ ಆಗೋದಿಲ್ಲ,
ಹಾಗಾಗಿ ಇವೆಲ್ಲವೂ ಕೂಡ ಈ ಸೌಂದರ್ಯ ಪ್ರಜ್ಞೆಯಲ್ಲಿ ಬರ್ತಕ್ಕಂಥ ಗಮನ ಹರಿಸಬೇಕಾದಂಥ ಲಕ್ಷಣಗಳು. ಈಗ ರಂಗಭೂಮಿಲಿ ಎಷ್ಟು ಅದ್ಭುತವಾದ ಒಂದು ಸಾಹಿತ್ಯ ರಚನೆ ಆಗುತ್ತೆ ನೋಡಿ. ಒಂದು ನಾಟಕ ಒಬ್ಬ ನಾಟಕಕಾರ ಬರಿಬೇಕಾದ್ರೆ ಅವನು ಸುಮ್ಮನೆ ಏನೋ ಒಂದು ಬರ್ಕೊಂಡು ಹೋಗೋದಿಲ್ಲ. ಅವನ ಬರೆಯುವ ಸಂಭಾಷಣೆ, ಅವನು ಬರೀತಕ್ಕಂಥ ಹಾಡುಗಳು, ಅಥವಾ ಅವನು ಸೃಷ್ಟಿ ಮಾಡ್ತಕ್ಕಂಥ ಸನ್ನಿವೇಶಗಳು, ದೃಶ್ಯಗಳು, ಅಂಕಗಳು, ಇವೆಲ್ಲವಕ್ಕೂ ಕೂಡ ಒಂದು ಮಹತ್ವ ಇರುತ್ತೆ. ಒಂದು ಡೆವಲಪ್ಮೆಂಟ್ ಸ್ಟೇಜ್ ಇರುತ್ತೆ. ಒಂದು ನಾಟಕದ ಆರಂಭ, ಮಧ್ಯ ಬೆಳವಣಿಗೆ ಮತ್ತು ಅಂತ್ಯ, ಅದಕ್ಕೆ ಬೇಕಾದಂತ ಒಂದು ಕ್ಲೈಮ್ಯಾಕ್ಸ್, ಮಧ್ಯ ಬರತಕ್ಕಂಥ ಆಂಟಿ ಕ್ಲೈಮ್ಯಾಕ್ಸ್ಗಳು, ಇವೆಲ್ಲವನ್ನು ಕೂಡ ಯೋಚನೆ ಮಾಡಿ ಒಂದು ಸಾಹಿತ್ಯ ರಚನೆಯನ್ನು ಮಾಡಿರ್ತಾರೆ ನಾಟಕಕಾರರು. ಬರವಣಿಗೆಯಲ್ಲೂ ಕೂಡ ಆ ಒಂದು ಸೌಂದರ್ಯ ಪ್ರಜ್ಞೆಯ ಚಿಂತನೆ ಇರುತ್ತೆ. ಎಷ್ಟು ಮಾತು ಬರಿಬೇಕು ನಾನು ಈ ಮನುಷ್ಯನಿಗೆ ಈ ವಿಷಯ ಹೇಳ್ಬೇಕಾದ್ರೆ ಒಂದು ಸಾಲು ಸಾಕ, ಒಂದು ವಾಕ್ಯ ಸಾಕ, ಎರಡು ವಾಕ್ಯ ಬೇಕಾ, ನಾಲ್ಕು ವಾಕ್ಯ ಬೇಕಾ, ಅಥವಾ ಒಂದು ಪೇಜ್ ಬೇಕಾ? ಈಗ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಸಾಲಿಲೋಕೀಸ್ ಅಂತ ಸ್ವಾಗತಗಳು ಅಂತ ಬರುತ್ತೆ. ಸುಮಾರು ಒಂದು ಪೇಜು, ಎರಡು ಪೇಜು, ಮೂರು ಪೇಜ್ ಇರತಕ್ಕಂಥ ಸ್ವಾಗತಗಳಿರುತ್ತೆ. ಅಂದ್ರೆ ಇಡೀ ಒಳತೋಟಿಯನ್ನ ಆ ಕಲಾವಿದ ತೋಡ್ಕೋತಾ ಹೋಗ್ತಾನೆ. ಅಷ್ಟು ಅದ್ಭುತವಾದ ಸಾಹಿತ್ಯ ರಚನೆ ಆಗಿರುತ್ತೆ ಅಲ್ಲಿ. ಅದು ಒಂದು ಶೇಕ್ಸ್ಪಿಯರ್ನ ಸ್ವಾಗತಗಳು ಅಂತಾನೆ ಬಹಳ ವಿಶೇಷವಾಗಿರ್ತಕ್ಕಂಥ ಶೇಕ್ಸ್ಪಿಯರ್ ನಾಟಕ ಅಂದ್ರೆ ಅದಿರುತ್ತೆ. ಸೊ ಯು ಆರ್ ಪ್ರಿಪೇರ್ಡ್ ಅಂಡ್ ಯು ಆರ್ ರೆಡಿ ಟು ಯು ರಿಸೀವ್ ಇಟ್. ಅಷ್ಟು ಅದ್ಭುತವಾದ ಕನ್ಸ್ಟ್ರಕ್ಷನ್ ಇರುತ್ತೆ. ಅಂದ್ರೆ ನಾಟಕ ರಚನೆಯಲ್ಲೂ ಕೂಡ ನಾವು ಅದ್ರ ಬಗ್ಗೆ ನಾಟಕಕಾರ ಯೋಚನೆ ಮಾಡಿರ್ತಾನೆ. ಅದನ್ನ ನಾವು ರಂಗದ ಮೇಲೆ ಈ ಸಾಹಿತ್ಯ ಕೃತಿಯನ್ನ ರಂಗ ಕೃತಿಯಾಗಿ ಮಾಡಬೇಕಾದ್ರೆ ಅಷ್ಟೇ ಜವಾಬ್ದಾರಿಯನ್ನ ನಿರ್ದೇಶಕ, ಆ ತಂಡ ವಹಿಸ್ಬೇಕಾಗುತ್ತೆ. ಆ ಪ್ರದರ್ಶನ ಮಾಡುವಾಗ್ಲೂ ಕೂಡ ಆ ಒಂದು ನಾಟಕಕಾರ ಬರೆದಿರತಕ್ಕಂಥ ವಿಷಯವನ್ನ ನಾವು ಜನಕ್ಕೆ ಮುಟ್ಟಿಸ್ಬೇಕಾಗತ್ತೆ. ಬೇಕಾದಷ್ಟು ಇವನ್ನ ಬರೆದಿರೋ ನಾಟಕ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಾವ್ಯವನ್ನ ತಗೊಂಡು ನಾವು ನಾಟಕ ಮಾಡ್ತೀವಿ, ಅಥವಾ ಯಾವುದೋ ಒಂದು ಕವನಗಳನ್ನ ಇಟ್ಕೊಂಡು ನಾವು ನಾಟಕ ಮಾಡ್ತೀವಿ, ಅಥವಾ ಒಂದು ಕಾದಂಬರಿಯನ್ನ ಇಟ್ಕೊಂಡು ನಾಟಕ ಮಾಡ್ತೀವಿ, ಅಥವಾ ಏನೂ ಇಲ್ಲದಲೇ ಮೈಮ್ ಮೂಕಾಭಿನಯದಲ್ಲಿ ಒಂದು ಪ್ರದರ್ಶನವನ್ನು ಕಟ್ಕೊಡ್ತೀವಿ. ಎಲ್ಲದಕ್ಕೂ ಕೂಡ ಎಕಾನಮಿ ಆಫ್ ಟೈಮ್, ಎಕಾನಮಿ ಆಫ್ ಎಕ್ಸ್ಪ್ರೆಷನ್, ಎಕಾನಮಿ ಆಫ್ ಎವ್ರಿಥಿಂಗ್ ವರ್ಡ್ಸ್, ಪ್ರತಿಯೊಂದರಲ್ಲೂ ಅದು ಕೂಡ ಒಂದು ಸೌಂದರ್ಯ ಪ್ರಜ್ಞೆಯಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಇದ್ರ ಏನಾಗುತ್ತೆ ಅಂದ್ರೆ ಒಂದು ಯಾವುದೋ ಒಂದು ಅತಿ ಅನಿಸ್ಬಿಡುತ್ತೆ, ಇಲ್ಲ ಒಂದು ಮಿತಿ ಅನಿಸ್ಬಿಡುತ್ತೆ. ವಿಲ್ ನಾಟ್ ಬಿ ಏಬಲ್ ಟು ರೀಚ್ ದಿ ಆಡಿಯನ್ಸ್. ಹಾಗಾಗಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಟೈಮ್ನ ಯೋಚನೆ ಮಾಡಬೇಕು, ಮತ್ತು ಎಕಾನಮಿ ಆಫ್ ಎಕ್ಸ್ಪ್ರೆಷನ್ಸ್, ಎಕಾನಮಿ ಆಫ್ ವರ್ಡ್ಸ್, ಎಕಾನಮಿ ಆಫ್ ಮ್ಯೂಸಿಕ್ ಡ್ಯುರೇಷನ್, ಈ ತರ ಪ್ರತಿಯೊಂದರಲ್ಲೂ ಮೇಕಪ್ ಅಲ್ಲಿ ಎಷ್ಟು ಬೇಕು, ಎಷ್ಟು ಹಚ್ಚಬೇಕು, ಕೆಂಪು ಎಷ್ಟು ಹಚ್ಚಬೇಕು, ಅಥವಾ ಈ ಪಾತ್ರ ಉದಾಹರಣೆಗೆ ನೀವು ಯಕ್ಷಗಾನದ ಒಂದು ಆಹಾರಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಗಾಢವಾದ ಬಣ್ಣಗಳನ್ನ ಇಟ್ಕೊಂಡು ಅವರು ಸಿದ್ಧ ಮಾಡಿರ್ತಾರೆ. ಯಾಕೆ ಅಂದ್ರೆ ಹಿಂದಿನ ಒಂದು ಕಾಲಘಟ್ಟದಲ್ಲಿ ತುಂಬಾ ಪ್ರಖರವಾದ ಬೆಳಕುಗಳನ್ನ ಪರ್ಫಾರ್ಮೆನ್ಸ್ಗೆ ಅವ್ರು ಯೂಸ್ ಮಾಡ್ತಿರ್ಲಿಲ್ಲ. ಯೆಲ್ಲೋಯಿಶ್ ಲೈಟ್, ದೊಂದಿಗಳು ಆತರ ಇಟ್ಕೊಂಡು ಅವ್ರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಎದುರುಗಡೆ ಇರ್ತಕ್ಕಂಥವನಿಗೆ ಕಾಣ್ತಕ್ಕಂತ ಕೆಂಪು, ಕಪ್ಪು ಮತ್ತು ಹಳದಿ, ಗೋಲ್ಡ್ ಮತ್ತೆ ಸಿಲ್ವರ್, ಬಿಳಿ, ಈ ತರದ ಬಣ್ಣಗಳನ್ನ ಇಟ್ಕೊಂಡು ಅವರು ಮಾಡ್ತಾ ಇದ್ರು. ಇವತ್ತು ನೀವು ಕಥಕ್ಕಳಿಯನ್ನ ಗಮನಿಸಿದ್ರು ಕೂಡ ನಿಮಗೆ ಕಾಣುತ್ತೆ, ಇವತ್ತಿಗೂ ಆ ಟ್ರೆಡಿಷನ್ ಆಗಿ ಒಂದು ದೀಪವನ್ನ ಅವ್ರು ಇಟ್ಟಿರ್ತಾರೆ, ದೊಡ್ಡದಾದ ಒಂದು ದೀಪ, ಅದು ಬೆಳಕನ್ನ ಕೊಡ, ಅದ್ರ ಮುಂದೆ ಅವನು ಬಂದು ನಟ ಪರ್ಫಾರ್ಮ್ ಮಾಡ್ತಾನೆ. ಹಾಗಾಗಿ ಅದಕ್ಕೊಂದು ದೊಡ್ಡ ಗಾತ್ರ ಬೇಕಾದಂತ, ಹಸಿರು, ಪಚ್ಚೆ, ಈ ತರದ ಕಲರ್ಗಳನ್ನ ಅವರು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಇದು ಬಂದಿರತಕ್ಕಂಥ ಈಗಿನ ಒಂದು ಸಂಕೀರ್ಣವಾದ ಅಥವಾ ಒಂದು ಹೊಸ ಮಾಡರ್ನ್ ಕಾಲದಲ್ಲಿ ನಮ್ಗೆ ಅಷ್ಟೊಂದು ಬೆಳಕಿರುವಾಗ ಬೇಕೇ, ಅವಾಗ ಕಡಿಮೆ ಬೆಳಕು ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ಪರ್ಫಾರ್ಮೆನ್ಸ್ಗಳನ್ನ ಮಾಡ್ತಾರೆ. ಅದೇ ನಾವು ಮಾಡರ್ನ್ ಹವ್ಯಾಸಿ ರಂಗಭೂಮಿನಲ್ಲಿ ನಾವು ಮಾಡುವಾಗ ನಮ್ಮದೇ ಆದ ರೀತಿಯ ಬೇರೆ ರೀತಿಯ ಒಂದು ಬೆಳಕಿನ ವ್ಯವಸ್ಥೆ, ರಂಗ ಸಜ್ಜಿಕೆ, ಅಭಿನಯ, ಮೇಕಪ್ ಎಲ್ಲ ಬೇರೆ ಬೇರೆನೆ. ಈಗ ವೃತ್ತಿ ರಂಗಭೂಮಿನಲ್ಲಿ ಅವ್ರು ಬಳಸ್ತಕ್ಕಂಥ ಎಲ್ಲ ನೇಪಥ್ಯದ ಕೆಲಸ, ಯಕ್ಷಗಾನದಲ್ಲಿ ಅವ್ರು ಬಳಸ್ತಕ್ಕಂಥ ಎಲ್ಲ ನೇಪಥ್ಯದ ಕೆಲಸ, ಜಾನಪದ ರಂಗಭೂಮಿಲಿ ಅವ್ರು ಬಳಸ್ತಕ್ಕಂಥ ಎಲ್ಲ ನೇಪಥ್ಯದ ಕೆಲಸ, ನಮ್ಮ ಹವ್ಯಾಸಿ ರಂಗಭೂಮಿಲಿ ನಾವು ಬಳಸ್ತಕ್ಕಂಥ ನೇಪಥ್ಯದ ಕೆಲಸ ಎಲ್ಲ ಬೇರೆ ಬೇರೆ. ಅದನ್ನ ನಾವು ಗಮನಿಸ್ಬೇಕು. ಅಲ್ಲಿದ್ದು ಇಲ್ಲಿ ಹೊಂದ್ಸಕ್ಕಾಗಲ್ಲ, ಅಲ್ಲಿದ್ದು ಅಲ್ಲಿ ಹೊಂದ್ಸಕ್ಕಾಗಲ್ಲ. ಹಾಗಾಗಿ ಒಂದು ಬದಲಾವಣೆ, ಏನು ಪ್ರೇಕ್ಷಕರು ಒಂದು ವಿಷಯವನ್ನ ನೋಡಿ 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 ಒಂದು ರೂಢಿ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಅದನ್ನ ನಾವು ಸಿದ್ಧ ಮಾಡಿ ಅವ್ರಿಗೆ ಕೊಡ್ತೀವಿ.
ಅದು ಬೇಕಾದಂತ ಒಂದು ಎಸ್ಥೆಟಿಕ್ ಸೆನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನಾವು ಅದನ್ನು ಉಳಿಸ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಥಿಯೇಟರ್ ಆರ್ಟ್ಸ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು ಅಥವಾ ಡಾನ್ಸ್ ಇರ್ಬೋದು, ಎಲ್ಲದರಲ್ಲೂ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ನಾವು ಸರಿ ಜೋಡಿಸ್ಕೋಬೇಕಾಗತ್ತೆ. ಈಗ ಸುಮಾರಾಗಿ ಅನೇಕ ಪರ್ಫಾರ್ಮೆನ್ಸ್ಗಳನ್ನ ನಾವು ನೋಡಿದೀವಿ, ಕೆಲವರು ಅದ್ಭುತವಾಗಿ ಹಾಡ್ತಕ್ಕಂತ ಧ್ವನಿಗಳು, ಭೀಮಸೇನ್ ಜೋಶಿ ಆಗ್ಬೋದು, ಬಾಲಕೃಷ್ಣ ಅವ್ರು ಆಗ್ಬೋದು, ಆಮೇಲೆ ಎಂ ಎಸ್ ಆಗ್ಬೋದು, ಲತಾ ಮಂಗೇಶ್ಕರ್ ಆಗ್ಬೋದು, ಅಮಿತಾಭ್ ಬಚ್ಚನ್ ವಾಯ್ಸ್ ಆಗ್ಬೋದು, ಈ ತರ ಅನೇಕ ಧ್ವನಿಗಳು ನಮ್ಗೆ ತುಂಬಾ ಅಪ್ಯಾಯಮಾನ ಅನ್ಸುತ್ತೆ, ಕೇಳ್ಬೇಕು ಅನ್ಸುತ್ತೆ. ಆದ್ರೆ ಅದೇ ಬೇರೆ ಬೇರೆ ತರ ಈ ಒಂದು ಕಾಮಿಡಿ ಮಾಡ್ತಕ್ಕಂತ ನಮ್ ನರಸಿಂಹರಾಜು, ಬಾಲಕೃಷ್ಣ ಇವರುಗಳ ಧ್ವನಿಗಳೇ ಬೇರೆ ಇರುತ್ತೆ. ಇವೆಲ್ಲವನ್ನು ಕೂಡ ನಾವು ಗಮನಿಸ್ಬೇಕು. ಹಾಡು ಹೇಳ್ಬೇಕಾದ್ರೆ ನಮಗೆ ಮೊದಲು ಅಪೀಲ್ ಆಗ್ಬೇಕಾದ್ದು ಆ ಧ್ವನಿ. ಧ್ವನಿ ಇದ್ರೆ ಅದ್ರ ಜೊತೆ ನಾವು ಕೂತ್ಕೊಂಡು ಕೇಳ್ತಾ ಇರ್ತೀವಿ ಅಂದ್ರೆ ಅಲ್ಲಿ ಮತ್ತೆ ಆ ಸೌಂದರ್ಯ ಪ್ರಜ್ಞೆಯ ಚಿಂತನೆ ಬೇಕಾಗುತ್ತೆ. ಸೊ ಹೀಗೆ ಯಾವುದೇ ನಾವು ಮಾಡುವ ಕೆಲಸದಲ್ಲಿ ಆ ಸೌಂದರ್ಯ ಪ್ರಜ್ಞೆಯನ್ನ ಇಟ್ಕೊಂಡ್ರೆ ಅದಕ್ಕೊಂದು ಅಪ್ರಿಸಿಯೇಷನ್ ಬರುತ್ತೆ. ಈಗ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದೇ ಒಂದು ಸೌಂದರ್ಯದ ವಿಷಯ. ನಾವು ಓದ್ತಕ್ಕಂತ ಪುಸ್ತಕಗಳನ್ನ ಅಥವಾ ನಾವು ಇಟ್ಟಕ್ಕಂಥ ಟೇಬಲ್ ಪ್ರತಿಯೊಂದನ್ನು ಕೂಡ ಒಂದು ರೀತಿಯ ನೀಟಾಗಿ ಇಟ್ಕೊಂಡು ಮಾಡಿದ್ರೆ ಅಲ್ಲಿ ಆ ಒಂದು ಎಸ್ಥೆಟಿಕ್ ಸೆನ್ಸ್ ಕೆಲಸ ಮಾಡಿದೆ ಅಂತ. ಈ ಗಬ್ ಗಬ್ ಆಗಿ ಗೂಬೆಗಳ ತರ ನಾವೆಲ್ಲ ಇರ್ತೀವಲ್ಲ, ಆ ತರ ನೀಟಾಗಿ ಇರ್ಬೇಕು. ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಸೌಂದರ್ಯ ಪ್ರಜ್ಞೆ ಅಂದ್ರೆ ಯಾವುದೋ ಒಂದು ರೂಲ್ ಹಾಕಿರ್ತಾರೆ, ಆ ರೂಲ್ ಪ್ರಕಾರನೇ ನಾವು ಗೆರೆ ಕೋರ್ಕೊಂಡು ಕೆಲಸ ಮಾಡ್ಬೇಕು ಅಂತಲ್ಲ. ನಮ್ಮ ಪ್ರತಿಯೊಂದು ಚಲನ ವಲನ ಮಾತು ಆಮೇಲೆ ಬಿಹೇವಿಯರ್ ಪ್ರತಿಯೊಂದರಲ್ಲೂ ಆ ಸೌಂದರ್ಯ ಪ್ರಜ್ಞೆಯ ಒಂದು ಅಂಶ ನಮ್ಮ ತಲೆಯಲ್ಲಿ ಇರಬೇಕು. ಈ ಕೆಲವರು ಬರೀತಾರೆ, ಬರೆದ್ರೆ ಅದು ಡಾಕ್ಟರ್ ಬರೆದ್ರೆ ಆ ಅಂಗಡಿ ಅವನಿಗೆ ಮಾತ್ರ ಗೊತ್ತು, ಅದ್ ನಮ್ಗೆ ಓದಕ್ಕೆ ಬರಲ್ಲ, ಬ್ರಹ್ಮಲಿಪಿ ತರ ಇರುತ್ತೆ. ಕೆಲವರು ಬರೆದ್ರೆ ಅದ್ಭುತವಾಗಿ ಮುತ್ತಿನ ಪೋಣಿಸ್ತರ ಒಂದು ಅಕ್ಷರಗಳನ್ನು ಬರೀತಾರ, ಅವಾಗ ಆ ತರ ನಮ್ಗೆ ಖುಷಿ ಆಗುತ್ತೆ ಅಲ್ವೇ. ಆ ಖುಷಿ ಆಗ್ತಕ್ಕಂಥದ್ದೇ ಅಗತ್ಯವಾಗಿ ಬೇಕಾಗಿರೋದು. ಆ ಖುಷಿಗೋಸ್ಕರನೇ ಆ ಆನಂದಕ್ಕೋಸ್ಕರನೇ ನಾವು ಪರ್ಫಾರ್ಮೆನ್ಸ್ ಮಾಡೋದು. ಎಲ್ಲ ಇಡೀ ಭಾರತೀಯ ಕಲೆಯ ಒಂದು ಶ್ರೋತ ಅಥವಾ ಒಂದು ದಿಕ್ಕು ಒಂದು ಇದು ಅಂದ್ರೆ ಕೇಂದ್ರ ಬಿಂದು ಅಂದ್ರೆ ಆನಂದ ಆಗ್ಬೇಕು, ಆನಂದ ಬೇಕು ಅನ್ನುವ ಒಂದೇ ದೃಷ್ಟಿಯಿಂದ ಇಷ್ಟೆಲ್ಲ ಕೆಲಸ ಮಾಡ್ತಿರ್ತೀವಿ. ದುಃಖ ಬೇಕು ಅಂದ್ರೆ ಅದಕ್ಕೂ ಬೇರೆ ಬೇರೆ ಕೆಲಸಗಳಿದೆ, ಅದು ಮಾಡ್ಕೋಬಹುದು, ಅದೇನು ತೊಂದರೆ ಇಲ್ಲ. ಆ ದೃಷ್ಟಿಯಿಂದ ನಾವು ಈ ಆನಂದದ ಕಡೆ ಹೋಗುವ ಸಂತೋಷದ ಕಡೆ ಹೋಗುವ ಕೆಲಸ ಆಗ್ಬೇಕು ಅಂದಾಗ ಅದಕ್ಕೆ ಒಂದು ರೀತಿಯ ಸೌಂದರ್ಯ ಪ್ರಜ್ಞೆ ಬೇಕಾಗುತ್ತೆ. ಸೌಂದರ್ಯ ಪ್ರಜ್ಞೆ ಅಂದ್ರೆ ಕೆಲವು ಪಾಯಿಂಟ್ಸ್ ನಾನು ಏನ್ ಹೇಳಿದೆ ಅದರ ಮೂಲಕವಾಗಿ ನಾವು ಅದನ್ನ ವ್ಯೂ ಮಾಡ್ಬೇಕಾಗತ್ತೆ, ತೂಕ ಮಾಡ್ಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ನಿರ್ಮಾಣ ಮಾಡ್ಬೇಕಾಗತ್ತೆ, ಅದನ್ನ ನಾವು ಜನಕ್ಕೆ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮ್ಮನ್ನ ಪ್ರೆಸೆಂಟ್ ಮಾಡ್ಕೋಬೇಕಾದ್ರೆ ವಿ ಶುಡ್ ಬಿ ಗುಡ್ ಅಂಡ್ ನೀಟ್. ಈ ತರದ್ದೆಲ್ಲ ಇದೆ, ಅದನ್ನ ನಾವು ಮಾಡ್ತೀವಿ, ನಮ್ಮ ದಿನನಿತ್ಯದಲ್ಲಿ ನಾವು ಮಾಡ್ತೀವಿ. ಯಾರೋ ಒಬ್ಬ ಸಬ್ಬ ಗಲೀಜ್ ಗಲೀಜ್ ಇದ್ರೆ ಏನು ಬೇಜಾರಾಗತ್ತೆ ನಮ್ಗೆ, ಸರಿ ಇಲ್ಲ ಅಂತ ಅನ್ಸುತ್ತೆ. ಅದು ಇದನ್ನ ಈ ನಮ್ಮಲ್ಲಿ ಆ ಒಂದು ಪ್ರಜ್ಞೆ ಬೆಳೆಯತ್ತೆ ಇರತ್ತೆ, ಅದನ್ನ ನಾವು ಈ ಒಂದು ಆರ್ಟ್ಸ್ ಅದಕ್ಕೂ ಬಳಸುವಾಗ್ಲೂ ಕೂಡ ಅದನ್ನ ಯೋಚನೆ ಮಾಡಿಕೊಂಡು ನಾವು ರಂಗಭೂಮಿಯಲ್ಲಿ ನಾಟಕ ಮಾಡುವಾಗ ಮತ್ತೆ ನೃತ್ಯ ಮಾಡುವಾಗ ಮತ್ತೆ ಮ್ಯೂಸಿಕ್ ಅದನ್ನ ಸಂಗೀತದ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಪರ್ಫಾರ್ಮ್ ಮಾಡುವಾಗ ಎಲ್ಲದರಲ್ಲೂ ಕೂಡ ನಾವು ಅದನ್ನ ಗಮನಿಸ್ಲೇಬೇಕು. ಹಾಗಾದಾಗ ಮಾತ್ರನೇ ನಮಗೆ ಒಂದು ರಿಕ್ವೈರ್ಡ್ ಎಫೆಕ್ಟ್ ಪರಿಣಾಮವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಶೀಲಾ ಅವರಿದ್ದಾರೆ, ಅವರೆಲ್ಲ ಚೆನ್ನಾಗಿ ನಿಮ್ಗೆ ಹೇಳಿರ್ತಾರೆ ಆ ಒಂದು ಬೇಕಾದಂತ ಒಂದು ವಿಷಯಗಳು, ಆ ಮ್ಯೂಸಿಕ್ಗೆ ಏನ್ ಬೇಕು, ಡಾನ್ಸ್ಗೆ ಏನ್ ಬೇಕು ಅಂತ. ಹಾಗಾಗಿ ಅದೊಂದು ರೀತಿಯ ವಿಶೇಷ. ಇನ್ನೊಂದು ನೋಡಿ ನಾನು ಗಮನಿಸಿದ್ದು ಅಂದ್ರೆ ಪೀಟರ್ ಬ್ರೂಕ್ ಮಹಾಭಾರತವನ್ನ ಒಂದು ನಾಟಕ ಮಾಡಿ ರೆಡಿ ಮಾಡ್ತಾನೆ ಅವನು. ಅದು ಇಟ್ ಈಸ್ ಎ ಆಲ್ಮೋಸ್ಟ್ 12-hour ಪ್ಲೇ. ಇಟ್ ಸ್ಟಾರ್ಟ್ಸ್ ಇನ್ ದಿ ಈವ್ನಿಂಗ್, ಸನ್ಸೆಟ್ ಆಗುವಾಗ ಶುರುವಾಗುವ ನಾಟಕ, ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಮುಗಿತಕ್ಕಂತ ಒಂದು ನಾಟಕವನ್ನು ಅವನು ಡೈರೆಕ್ಟ್ ಮಾಡ್ತಾನೆ. ಡೈರೆಕ್ಟ್ ಮಾಡಿದಾಗ ಅವನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ, ಇಟ್ಸ್ ಎನ್ ಯೂನಿವರ್ಸಲ್ ಸೆಲೆಕ್ಷನ್ ಕ್ಯಾಸ್ಟಿಂಗ್ ಅಂದ್ರೆ ಆ ಪಾತ್ರಗಳನ್ನ ಆರಿಸ್ಬೇಕಾದ್ರೆ ಅವನು ಯೂನಿವರ್ಸಲ್,
ಬರೀ ಯಾವುದೋ ಒಂದು ಯು ಎಸ್ ಎಂದನೋ ಅಥವಾ ಯುರೋಪ್ ಇಂದನೋ ಆ ಥರದ್ದು ಮಾಡಲಿಲ್ಲ ಅವನು. ಈ ಜನಾಂಗೀಯವಾದ ಚಿಂತನೆ ಮಾಡಿಕೊಂಡು ಕ್ಯಾಸ್ಟಿಂಗ್ ಮಾಡ್ತಾನೆ. ಬಹಳ ಮುಖ್ಯ ನಮಗೆ ಅನಿಸೋದು ಅದರಲ್ಲಿ ದ್ರೌಪದಿಯ ಪಾತ್ರವನ್ನ ಭಾರತೀಯ ಕಲಾವಿದೆ ಮಾಡ್ತಾರೆ, ದ್ರೌಪದಿಯನ್ನ. ಯಾಕೆಂದ್ರೆ ಇಲ್ಲಿಯ ಒಂದು ಆ ಸೌಂದರ್ಯದ ಚಿಂತನೆ, ಅವರ ಡಾನ್ಸ್, ಸಾರಾಭಾಯಿ ಮಲ್ಲಿಕಾ ಸಾರಾಭಾಯಿ ಅಂತ ಕಾಣಿಸುತ್ತೆ, ಅವರು ಅದನ್ನ ಪಾತ್ರ ಮಾಡ್ತಾರೆ. ಆಮೇಲೆ ಕುಂತಿ ಪಾತ್ರವನ್ನ ಆಫ್ರಿಕನ್ ಲೇಡಿ, ಅಮೆಜಾನಿಕ್ ಲುಕ್ ಇರತಕ್ಕಂತ ಒಬ್ಬ ದೊಡ್ಡ ಹೆಂಗ್ಸು, ಶಿ ಇಸ್ ಎ ವೆರಿ ಗ್ರೇಟ್ ಟಿವಿ ಆಂಕರ್ ಅಲ್ಲಿ ಅಮೆರಿಕದಲ್ಲೆಲ್ಲ, ಅವ್ರನ್ನ ಬಳಸ್ತಾನೆ. ಆಮೇಲೆ ಈ ಕೃಷ್ಣನ್ನ ಯುರೋಪಿಯನ್ ಒಬ್ಬನ್ ಬಳಸ್ತಾನೆ, ಕೃಷ್ಣ ಈ ನರಿಬುದ್ಧಿ ತರ ಅಂತ ಆ ಜನ. ಮತ್ತೆ ಈ ದ್ರೋಣ ಇಸ್ ಫ್ರಮ್ ಜಪಾನ್, ಅಲ್ಲಿ ಮಾರ್ಷಲ್ ಆರ್ಟ್ ಗಳಿಗೆ ಬಳಸ್ತಕ್ಕಂಥ ಒಬ್ಬ ಎಗರ್ತಕ್ಕಂಥ ಮಾಡ್ತಕ್ಕಂಥ ಕುಂಫು ಕರಾಟೆ ಇವೆಲ್ಲ ಕಲ್ತಿರ್ತಕ್ಕಂಥವನು. ಹೀಗೆ ಅವನ ಕ್ಯಾಸ್ಟಿಂಗ್ ಆ ಥರ ಇರುತ್ತೆ, ಬಹಳ ವಿಶೇಷ ಅನಿಸ್ತು. ಯಾಕೆಂದ್ರೆ ನಾವು ಅದರಲ್ಲಿ ಒಂದು 3 days ವಿತ್ ಥಿಯೇಟರ್ ಬ್ರೂಕ್ ಅಂತ ಒಂದು ವರ್ಕ್ಶಾಪ್ ಆದಾಗ ಅಲ್ಲಿದ್ವಿ, ಮತ್ತೆ ವಿ ಆರ್ ಏಬಲ್ ಟು ಸೀ ದಿ ನಾಟಕ. ಇಲ್ಲಿ ತರಬೇಕಾಗಿತ್ತು, ತರಕ್ಕಾಗ್ಲಿಲ್ಲ, ಅದನ್ನ ಶೂಟ್ ಮಾಡಿದ್ದನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಸಣ್ಣ ಅಬ್ರಿಡ್ಜ್ಡ್ ವರ್ಷನ್, ಒಂದು 2 ಗಂಟೆ ಅಥವಾ 3 ಗಂಟೆ ಒಂದು ಫಿಲಮ್ ಅನ್ನ ಮೇಕಿಂಗ್ ಆಫ್ ಮಹಾಭಾರತದ ತೋರಿಸ್ತಾರೆ. ಸೊ ಹಾಗೆ ಅದೊಂದು ಹೊಸ ರೀತಿಯ ಕೆಲಸ. ಎಷ್ಟು ರೀತಿ ಈಗ ಫಿಲಮ್ ಶೂಟಿಂಗ್ ಮಾಡ್ತಾರೆ, ಫಿಲಮ್ ಶೂಟ್ ಮಾಡ್ಬೇಕಾದ್ರೆ ಈಗ ಕೆಲವು ಸಲ ಸೆಟ್ ಹಾಕೊಂಡೇ ಅವರು ಶೂಟಿಂಗ್ ಮಾಡ್ಬಿಡ್ತಾರೆ, ಒಂದು ಭಾಸವಾಗೋ ತರದಲ್ಲಿ ಇದೇ ತರ ಇರಬಹುದು ಅನ್ನುವ ಭಾಸವಾಗುವ. ಇಟ್ ಇಸ್ ನಾಟ್ ರಿಯಲಿಸ್ಟಿಕ್, ಇಟ್ ಇಸ್ ಸಜೆಸ್ಟಿವ್ ಸಿಂಬಾಲಿಕ್, ಒಂದು ಭಾಸ ಒಂದು ಇಲ್ಯೂಷನ್ ಕೊಟ್ಬಿಟ್ಟು ನಮಗೆ ಅದನ್ನ ಶೂಟ್ ಮಾಡ್ಕೊಂಡ್ಬಿಡುತ್ತೆ. ಕೆಲವು ಸಲ ದೇ ಗೋ ಫಾರ್ ರಿಯಲ್ ಸೈಟ್ ಪ್ಲೇಸ್, ಅವಾಗೇನಾಗುತ್ತೆ ನಮಗೆ ಒಂದು ಏನೋ ಒಂದು ಆಶ್ಚರ್ಯ ಆಗುತ್ತೆ. ಸೊ ಹೀಗೆ ಯಾವುದೇ ಒಂದು ಪ್ರೆಸೆಂಟ್ ಮಾಡ್ಬೇಕಾದ್ರೂ ಕೂಡ ಒಂದು ವಿಶೇಷತೆಯನ್ನ ನಾವು ಜೋಡಿಸ್ತಾ ಹೋಗ್ತೀವಿ. ಆ ವಿಶೇಷತೆ ಜೋಡಿಸುವಾಗ್ಲೂ ಕೂಡ ನಾವು ಈ ಸೌಂದರ್ಯ ಪ್ರಜ್ಞೆಯ ಚಿಂತನೆಯನ್ನ ಮಾಡ್ಕೊಂಡಿರ್ಬೇಕು. ಕಸ ಹಾಕುವಾಗ್ಲೂ ಕೂಡ, ಕಸವನ್ನ ನಾವು ರಂಗಭೂಮಿ ತೋರಿಸುವಾಗ್ಲೂ ಕೂಡ ಅದಕ್ಕೊಂದು ಸೌಂದರ್ಯದ ಜೋಡಣೆಯನ್ನ ಮಾಡ್ಬೇಕಾಗತ್ತೆ. ಈ ತರದ ಎಲ್ಲವನ್ನ ನಾವು ಯೋಚನೆ ಮಾಡಿದಾಗ ಸೌಂದರ್ಯ ಪ್ರಜ್ಞೆ ಆಸ್ಥೆಟಿಕ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನ ಪಡೆಯುತ್ತೋ ಅಥವಾ ಅದನ್ನು ಬಳಸ್ಕೋತೀವೋ ಅಷ್ಟು ಮತ್ತು ಅದಕ್ಕಿಂತ ಹೆಚ್ಚಿನ ಪಾತ್ರ ಅದು ನಮ್ಮ ಆರ್ಟ್ ವರ್ಕ್ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹೆಚ್ಚಾಗಿ ಈ ಒಂದು ಚಿತ್ರಕಲೆನಲ್ಲಿ ಈ ಎಲ್ಲ ಎಸ್ಥೆಟಿಕ್ ಸೆನ್ಸ್ ಬಗ್ಗೆ ತುಂಬಾ ವಿಚಾರಗಳಾಗಿದೆ. ಯಾಕಂದ್ರೆ ಅಲ್ಲಿ ಬೆಳೆದಂತಹ ಬೇರೆ ಬೇರೆ ರೀತಿಯ ಚಿತ್ರಕಲೆಗಳು, ಆ ಚಿತ್ರಕಲೆಗಳ ರೀತಿನಲ್ಲೇ ರಂಗಭೂಮಿಲಿ ನಾವು ಬಳಸಿದಂತ ರಂಗ ಸಜ್ಜಿಕೆಗಳು ಅಥವಾ ಅಲ್ಲಿ ಬಳಸಿದಂತ ಪರದೆಗಳು ಇವೆಲ್ಲವೂ ಅಲ್ಲಿಂದ ಬಂದಂತ ಒಂದು ಕೊಡುಗೆ. ಸೊ ಹಾಗಾಗಿ ಅಲ್ಲಿ ಏನು ಒಂದು ಚಿತ್ರಕಲೆಯ ಮೂಲಕವಾಗಿ ನಮಗೆ ಬಂದಂತ ಈ ಒಂದು ಆಸ್ಥೆಟಿಕ್ ಸೆನ್ಸ್, ಕಲರಿಂಗ್, ಲೈನ್ಸ್, ಪ್ರಪೋರ್ಷನ್ಸ್, ಸಿಮಿಟ್ರಿ, ಕಾಂಪ್ಲೆಕ್ಸಿಟಿ, ಸಿಂಪ್ಲಿಸಿಟಿ, ನೇಚರ್, ಎಲ್ಲವನ್ನ ನಾವು ನಮ್ಮ ರಂಗ ಸಜ್ಜಿಕೆಗಳಲ್ಲಿ, ನಮ್ಮ ಕ್ರಿಯೇಟಿವ್ ಕ್ರಿಯೇಷನ್ಸ್ ಅಲ್ಲಿ ನಾವು ಬಳಸಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಅಂಡ್ ಇಟ್ ಎನ್ಹಾನ್ಸಸ್ ದಿ ಪರ್ಫಾರ್ಮೆನ್ಸ್ ವ್ಯಾಲ್ಯೂ, ಅದರ ಮೌಲ್ಯವನ್ನ ಇಟ್ ಎನ್ಹಾನ್ಸಸ್. ಅದು ಬಹಳ ಮುಖ್ಯ, ಕೇಳಬೇಕು ನೋಡ್ಬೇಕು ಅಂತ ಅನ್ಸ್ಬೇಕು. ಈ ಒಂದು ಊಟವನ್ನ ನಾವು ಹೇಗೆ ಒಂದು ಸಿಹಿ ಊಟ ಯಾವಾಗ್ಲಾದ್ರೂ ಮಾಡ್ತಿರ್ತೀವಿ ಬೇಕು ಅನ್ಸುತ್ತೆ ಅವಾಗ, ಆ ತರದ್ದು ಒಂದು ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ಬಹಳ ಅಗತ್ಯ ಆಗುತ್ತೆ. ಸೊ ಇದೇನ ಈ ತರದ ಒಂದು ನಾವು ಅನೇಕ ವಿಷಯಗಳನ್ನ ನಾವು ಗಮನಿಸಿ ನಮ್ಮ ಪ್ರೊಡಕ್ಷನ್ಗಳಲ್ಲಿ ನಾವು ಬಳಸ್ಕೊಳ್ಳದೆ ಆದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಉದಾಹರಣೆಗೆ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಚಂಪಾ ಶೆಟ್ಟಿ ಅವರು ಒಂದು ನಾಟಕ ಮಾಡಿಸಿದ್ರು, ಬಹಳ ಚೆನ್ನಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸ್ನೇಹ ಭವನ ಇತ್ತಲ್ಲ ಅದ್ರ ಹೊರಗಡೆ ಒಂದು ನಾಗಮಂಡಲ ಸೂಪರ್ ಸೂಪರ್ ನನಗಿವತ್ತು ಕೂಡ ಅದು ತುಂಬಾ ವಿಶೇಷವಾಗಿ ಗಮನ ಸೆಳೆದಂತ ನಾಟಕ. ಅಲ್ಲಿ ಬಳಸಿದಂತ ಒಂದು ರಂಗ ಸಜ್ಜಿಕೆ, ಆಮೇಲೆ ಆ ನಟರು, ಆಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು, ಅದಕ್ಕೆ ಬೇಕಾದಂತ ಒಂದು ಸಣ್ಣ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡುವಂಥದ್ದು, ಅದೇನಾಗತ್ತೆ ಅಂದ್ರೆ ನಿಮ್ಗೆ ನಿಮ್ಮ ತಲೆಯಲ್ಲಿ ಉಳಿದು ಬಿಡುತ್ತೆ. ಅದು ಬಹಳ ಮುಖ್ಯ. ಈಗ ಅನೇಕ ನಾಟಕಗಳನ್ನ ನಾವು ಮಾಡ್ತೀವಿ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತಲ್ಲ,
ಕೆಲವು ಯಶಸ್ವಿ ಆಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಈ ತರದ ಅನೇಕ ಮಾನದಂಡಗಳನ್ನ ನಾವು ಬಳಸಿರ್ತೀವಿ. ಆ ಮಾನದಂಡಗಳಿಂದಾಗೇನೆ ಇಟ್ ಎನ್ಹಾನ್ಸಸ್ ದಿ ಥಿಂಗ್ಸ್. ಈಗ ಮಲೆಗಳಲ್ಲಿ ಮದುಮಗಳು ನೀವು ಎಲ್ಲ ಕೇಳಿರ್ಬೋದು, ನೋಡಿರ್ಬೋದು. ಯೂನಿವರ್ಸಿಟಿಯ ಪಕ್ಕದಲ್ಲಿ ಬಸವಲಿಂಗಯ್ಯನವರು ಬಾಡ್ದಂತ ಕುವೆಂಪು ಅವರ ಕಾದಂಬರಿ, ಅದ್ಭುತವಾದ ಪ್ರಯೋಗ. ಸುಮಾರು 4 ಸ್ಟೇಜ್ ಅಲ್ಲಿ ಆಗುತ್ತೆ ಅದು. 4 ಅಂದ್ರೆ ಇಡೀ ಒಂದು ನಮ್ಮ ಪಂಚಭೂತಗಳು ಅಂತ ನಾವೇನ್ ಹೇಳ್ತೀವಿ, ಯಾವುದು ನಾವು ಬಳಸ್ತೀವಿ ಆ ತರದ ಪಂಚಭೂತಗಳನ್ನ ಬಳಸುವ ಬಳಕೆ ಮಾಡುವ ಒಂದು ಪ್ರಯೋಗ, ಒಂದು ರಿಯಲಿಸ್ಟಿಕ್ ಆದ ಒಂದು ಪ್ರಯೋಗ ಅದು. ಈ ತರದನ್ನ ಮಾಡೋದ್ರಿಂದ ನೀವು ಕೂತ್ಕೊಂಡು ಒಂದು ಇಡೀ 4 ಗಂಟೆ 8 ಗಂಟೆ 9 ಗಂಟೆ ಕೂತ್ಕೊಂಡು ಆಡಿಯನ್ಸ್ ಬಂದು ನೋಡ್ತಾರೆ. ಚಳಿ ಇರ್ಬೋದು, ಬದಲಾವಣೆ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು. ಸೊ ದೀಸ್ ಆರ್ ಆಲ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಹಾಗೆ ಪರ್ಫಾರ್ಮೆನ್ಸ್ಗಳು ನಾವು ಕೆಲವು ಡಾನ್ಸ್ಗಳದ್ದು ಅದ್ಭುತವಾಗಿ ನೋಡಿದ್ದೀವಿ. ಸಂಗೀತವನ್ನು ಅದ್ಭುತವಾದ ಸಂಗೀತವನ್ನು ಕೇಳಿ ಇವತ್ತಿಗೂ ಕೂಡ ಆ ಸಂಗೀತದ ನಾವು ಜ್ಞಾಪಿಸ್ಕೊತಾ ಇರ್ತೀವಿ. ಯಾಕೆ ಅಂದ್ರೆ ಅವರೆಲ್ಲರೂ ಕೂಡ ಆ ರೀತಿಯ ಒಂದು ಎಸ್ಥೆಟಿಕ್ ಸೆನ್ಸ್ ಅಲ್ಲಿ, ಸೌಂದರ್ಯದ ಸೆನ್ಸ್ ಅಲ್ಲಿ ನಾವೇನು ಈ ಒಂದು ಗುಣಲಕ್ಷಣಗಳನ್ನ ಇಟ್ಕೊಂಡು ಯೋಚನೆ ಮಾಡ್ತಿರ್ತೀವಿ, ಆ ಯಾರ್ಡ್ ಸ್ಟಿಕ್ ಅನ್ನ ಮೀರಿ ಬೆಳೆಯುವಂತ ಕೆಲಸವನ್ನ ಮಾಡಿರ್ತಾರೆ. ಒಂದು ಭೀಮಸೇನ್ ಜೋಶಿಯ ಒಂದು ಹಾಡು, ಬಾಲಮುರಳಿ ಕೃಷ್ಣ ಅವರ ಒಂದು ಹಾಡು, ಒಂದೊಂದು ಲೈನ್ಗಳು ನಮ್ಮ ತಲೆಯಲ್ಲಿ ಗುನುಗಿಸ್ತಾ ಇರ್ತೀವಿ. ಅಥವಾ ಒಂದು ಡಾನ್ಸ್ಗಳು, ಎಷ್ಟೊಂದು ಅದ್ಭುತವಾದ ಡಾನ್ಸ್ ನ ನಾವು ನೋಡಿರ್ತೀವಿ, ತಲೆಯಲ್ಲಿ ಇರುತ್ತೆ. ಹಾಗಾಗಿ ಆ ತರ ನಮಗೆ ತಲೆಯಲ್ಲಿ ಉಳಿತಕ್ಕಂತ, ನಮ್ಮ ಮನಸ್ಸಿನಲ್ಲಿ ಒಂದು ಪರಿಣಾಮ ಬೀರ್ತಕ್ಕಂತ ಒಂದು ಎಫೆಕ್ಟಿವ್ ಆದ ಒಂದು ಪರ್ಫಾರ್ಮೆನ್ಸ್ ನಮ್ಗೆ ಬೇಕು ಅಂದ್ರೆ ವಿ ಹ್ಯಾವ್ ಟು ವರ್ಕ್ ವಿತ್ ಆಲ್ ದಿಸ್ ಯಾರ್ಡ್ ಸ್ಟಿಕ್ಸ್. ಹಂಗಾಗಿ ಥಿಯೇಟರ್ ಆರ್ಟ್ಸ್ ಒಂದೇ ಅಲ್ಲ, ನಮ್ಮ ಜೀವನದ ಆರ್ಟ್ಸ್ ಅಥವಾ ಜೀವನದಕ್ಕೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಸ್ಥೆಟಿಕ್ಸ್. ಅಂದ್ರೆ ಎಸ್ಥೆಟಿಕ್ ಅಂದ್ರೆ ರುಚಿ, ಅಭಿರುಚಿ, ಇದು ಬಹಳ ಮುಖ್ಯ. ಒಂದು ಅದ್ರಲ್ಲಿ ಮತ್ತೆ ಬರ್ತ ನೋಡಿ, ಕೆಟ್ಟ ರುಚಿ ಅಂತ ಆಗತ್ತೆ, ಅಭಿರುಚಿ ಇಲ್ಲ ಅಂತಾಗತ್ತೆ, ಅದಲ್ಲ. ರುಚಿ ಇರಬೇಕು, ಅದರಲ್ಲಿ ಒಂದು ರುಚಿ, ಒಂದು ಅಪೇಕ್ಷೆ ಪಡ್ತಕ್ಕಂಥದ್ದು ಇರಬೇಕು, ಅಭಿರುಚಿ ಇರಬೇಕು. ಅವಾಗ ಅದ ಮಾತ್ರ ನಿಮಗೆ ನೀವು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿದ್ರೆ ಬಾರಿ ಕಷ್ಟ. ನಾವು ಜನರಿಗೆ ಒಪ್ಸೋಕಾಗಲ್ಲ. ಹಾಗಾಗಿ ಥಿಯೇಟರ್ ಆರ್ಟ್ಸ್ ಅಲ್ಲಿ ಎಸ್ಥೆಟಿಕ್ಸ್ ಬಹಳ ಮುಖ್ಯ, ನಮ್ಮ ಬದುಕಿಗೂ ಮುಖ್ಯ. ಇದು ನಾನು ಸುಮಾರಾಗಿ ಓದಿರೋದು, ತಿಳ್ಕೊಂಡಿರೋದು, ನೋಡಿರೋದು, ಈ ಎಲ್ಲ ಅನುಭವದ ಮಾತು. ಉಪಯೋಗ ಆಯ್ತಾ? ಕೇಳ್ತಾ ಇದ್ದೀರಾ? ಹತ್ತು ನಿಮಿಷ ಏನಾರು ನಿಮಗೆ ಕನ್ಫ್ಯೂಷನ್ಗಳು ಇರಲ್ಲ, ಯಾಕಂದ್ರೆ ನಾನೇ ಹೇಳ್ಬಿಡ್ತೀನಿ. ಪ್ರಶ್ನೆಗಳು ಇರಲ್ಲ, ಏನಾದ್ರೂ ಕೇಳ್ಬೇಕು ಅನ್ಸಿದ್ರೆ ಕೇಳ್ರಿ. ಸರ್, ನಂದೊಂದು ವಿನಂತಿ, ರಿಕ್ವೆಸ್ಟ್. ಸುಶೀಲಾ ಹಿಯರ್. ಹೇಳ್ರಿ ಮೇಡಮ್. ಏನಿಲ್ಲ, ತಾವು ನಿರ್ದೇಶನ ಮಾಡಿದಂತಹ ನಾಟಕಗಳಿಂದ ನನಗೆ ಎಲ್ಲಾ ನಾಟಕಗಳು ಆಲ್ಮೋಸ್ಟ್ ನೋಡಿದೀನಿ ನಾನು. ಅತ್ಯದ್ಭುತವಾದ ಒಂದು, ನಾವು ಹೇಳ್ದಂಗೆ ಆ ಸೌಂದರ್ಯ ಪ್ರಜ್ಞೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮೂಡಿಸಿದಂತಹ ಒಂದು ನಾಟಕಗಳು. ಅದರಲ್ಲೂ ಮುಖ್ಯವಾಗಿ ನನಗೆ ಮೈಸೂರು ಮಲ್ಲಿಗೆ ಮತ್ತೆ ಮಂದ್ರ, ಇವೆರಡು ತುಂಬಾ ಇಷ್ಟ ಆಯ್ತು. ಸರ್, ಎರಡು ಕೃತಿಗಳಿಂದ ನೀವು ನಾಟಕೀಕರಣ ಮಾಡಿ, ನಾಟಕದ ಒಂದು ಚೌಕಟ್ಟಿಗೆ ಒಳಪಟ್ಟು ಅದನ್ನ ನಿರ್ದೇಶನ ಮಾಡಿ ತುಂಬಾ ಯಶಸ್ವಿಯನ್ನ ಕಂಡಂತಹ ನಾಟಕಗಳು. ಇವೆರಡು ನಾಟಕಗಳಲ್ಲಿ ಯಾವ್ದಾದ್ರು ಒಂದು ನಾಟಕಕ್ಕೆ ತಾವು ಹೇಗೆ ಅದನ್ನ ತಯಾರಿ ಮಾಡ್ಕೊಂಡ್ರಿ, ಅದನ್ನ ತಾವ್ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಸ್ಟೇಜ್ ಮೇಲೆ ಅನ್ನೋದು ಅನುಭವ ನನಗೆ ವೈಯಕ್ತಿಕವಾಗಿ ತಿಳ್ಕೊಳಕ್ ಇಷ್ಟ ಆಯ್ತು. ಓಕೆ ನಮ್ಮ, ಇದೇ ಮೈಸೂರು ಮಲ್ಲಿಗೆ ಹೇಳ್ತೀನಿ. ಮೈಸೂರು ಮಲ್ಲಿಗೆ ಅನ್ನೋದು ನಾಟಕ ಅಲ್ಲ, ಅದು ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರ್ತಕ್ಕಂಥ ಕವನಗಳು. ಆ ಕವನಗಳನ್ನ ಆಧಾರವಾಗಿಟ್ಕೊಂಡು ಒಂದು ನಾಟಕವನ್ನ ನಾವು ಕಟ್ಟಿದ್ವಿ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಂದಿಷ್ಟು ನಮಗೆ ಸಹಾಯ ಮಾಡಿಕೊಟ್ರು. ಆಮೇಲೆ ಅದನ್ನ ಮತ್ತೆ ಸರಿ ಮಾಡಿಕೊಂಡು ನಾವು ರಾಜೇಂದ್ರ ಕಾರಂತ ಅದನ್ನ ರಂಗರೂಪಕ್ಕೆ ರೆಡಿ ಮಾಡಿಕೊಟ್ರು, ಅದನ್ನ ಸಿದ್ಧ ಮಾಡಿದ್ವಿ. ಅಂದ್ರೆ ನೀವು ಕೆ ಎಸ್ ನರಸಿಂಹಸ್ವಾಮಿ ಅವರ ಹಾಡುಗಳನ್ನ ಬರೀ ಕ್ಯಾಸೆಟ್ಗಳಲ್ಲಿ ಅಥವಾ ಆರ್ಕೆಸ್ಟ್ರಾಗಳಲ್ಲಿ ಹಾಡಿರೋದನ್ನ ಕೇಳ್ತಿರ್ತೀರ, ನಿಮಗೆ ಅದರ ಹಿನ್ನೆಲೆಯ ಒಂದು ಸಿಚುಯೇಷನ್ಸ್ ಎಲ್ಲೂ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾವ್ದು ಹಿನ್ನೆಲೆಗಳಿಲ್ಲ, ಹಾಡು ಮಾತ್ರ ಹಾಡ್ತಿರ್ತಾರೆ, ನೀವು ಕೇಳ್ತಿರ್ತಾರೆ, ಖುಷಿ ಆಗುತ್ತೆ, ಆಯ್ತು, ಸಾಹಿತ್ಯ ಓದಿರ್ತಾರೆ, ಗೊತ್ತಾಯ್ತು. ಆದ್ರೆ ಅದನ್ನ ಒಂದು ರಂಗ ಸನ್ನಿವೇಶಕ್ಕೆ ಅಳವಡಿಸಿ ನಾವು ಮಾಡಿದಾಗ ಅದಕ್ಕೆ ಬೇರೆನೆ ಅರ್ಥ ಬರುತ್ತೆ, ಆ ಹಾಡಿಗೆ ಬೇರೆನೆ ಅರ್ಥ ಬಂದ್ಬಿಡುತ್ತೆ, ಹೌದಾ ಅಂತ. ಯಾಕೆಂದ್ರೆ ಅನೇಕ ಇವರೆಲ್ಲರೂ ನಮ್ಮ ಇದುವರೆಗೂ ಸುಮಾರು 300+ ಪ್ರದರ್ಶನಗಳನ್ನ ನಾವು ಕೊಟ್ಟಿದ್ದೇವೆ.
ಒಂದು ಸಾವಿರಾರು ಜನ ಆ ಒಂದು ನಾಟಕವನ್ನ ನೋಡಿದರೆ ಪ್ರತಿಯೊಬ್ಬರು ಒಂದೊಂದು 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 ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಅದು ಇದಾಯ್ತು ಸರ್, ಇದಾಯ್ತು ಸಾಯ್ ಇದಾಯ್ತು ಸರ್ ಅಂತ ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ. ಅವರ ದಕ್ಕಿದ ಅನುಭವಗಳು, ನಾನು ಸುಮಾರು 70-80 ವರ್ಷ ವಯಸ್ಸಿನ ಪ್ರೇಕ್ಷಕರು ಬಂದಿರ್ತಾರೆ, 40-50 ಮಧ್ಯ ವಯಸ್ಸಿನವ್ರು ಬಂದಿರ್ತಾರೆ, ಮತ್ತು ಹುಡುಗರು ಬಂದಿರ್ತಾರೆ. ಈ ಮೂರು ವಯಸ್ಸಿನ ಜನರನ್ನ ತಲುಪುವಂತ ಒಂದು ವಿಶೇಷವಾದ ಟೆಕ್ನಿಕ್ ಮಾಡಿದ್ವಿ ಅಲ್ಲಿ. ಅಂದ್ರೆ ಏನು ಅಂದ್ರೆ 20ರ ಹರೆಯದಲ್ಲಿ ಆಗ್ತಕ್ಕಂತ ಒಂದು ನಮ್ಮ ಮನಸ್ಥಿತಿಗಳು, ಆಮೇಲೆ 40ರಲ್ಲಿ ಸಂಸಾರ ನಿರ್ವಹಣೆ ಮಾಡ್ತಕ್ಕಂತ ಬೇಕಾದಾಗ ಆಗುವ ಒಂದು ವ್ಯವಸ್ಥೆ, ಮತ್ತೆ ನಮ್ಮ ವೃದ್ಧಾಪ್ಯದಲ್ಲಿ ಹೇಗೆ ನಮ್ಮ ಬದುಕನ್ನ ನಾವು ಬೆಳೆಸ್ಕೊಂಬಂದ್ವಿ ಅಂತ ಯೋಚನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ. ಸೊ ಹೀಗಾಗಿ ಒಬ್ಬ ತರುಣ ಕವಿ, ಒಬ್ಬ ಮಧ್ಯ ವಯಸ್ಕ ಕವಿ, ಮತ್ತೊಬ್ಬ ಹಿರಿಯ ಕವಿ, ಈ ಮೂರು ಕವಿನಗಳು ಇಟ್ಕೊಂಡು, ಮತ್ತೆ ವಿಶೇಷವಾದ ಪಾತ್ರ ಅಂದ್ರೆ ಬಳೆಗಾರ, ಬಳೆಗಾರ ಚೆನ್ನಯ್ಯ. ಈಗ ನಮ್ಗೆ ಈಗ ನೀವು ನೋಡ್ತಾ ಇಲ್ಲ, ನಾವೆಲ್ಲ ಇದ್ದಾಗ ನಮ್ಮ ಹಳ್ಳಿಗಳಲ್ಲಿ ಹಬ್ಬಕ್ಕೆ ಆ ಸಂದರ್ಭಕ್ಕೆ ಸರಿಯಾಗಿ ಬಳೆಗಾರ ಬರೋರು, ಅಕ್ಕಿ ರಾಗಿ ಗೋಧಿ ಈ ತರದೆಲ್ಲ ಕೊಟ್ಟು ನಾವು ಬಳೆಗಳನ್ನ ನಮ್ಮನೆಯವರ ಹಾಕ್ಸ್ಕೊತಾ ಇದ್ದ, ಆ ತರದೆಲ್ಲ ಇತ್ತು. ಈಗೆಲ್ಲ ದುಡ್ಡು, ಈಗೆಲ್ಲ ಅಂಗಡಿಗಳು ಸಿಗುತ್ತೆ. ಸೊ ಹಾಗಾಗಿ ಆ ಬಳೆಗಾರ ಚೆನ್ನಯ್ಯ ಊರಿಂದ ಊರಿಗೆ ಹೋಗ್ತಕ್ಕಂತ ಒಂದು ಪಾತ್ರ, ಅದನ್ನ ಕೆಎಸ್ನ ಅವರೇ ಚಿತ್ರಣ ಮಾಡಿದ್ದಾರೆ. ಆಮೇಲೆ ಇಡೀ ಇಡೀ ಕೆಎಸ್ನ ಒಂದು ಕಾವ್ಯ ಅಂದ್ರೆ ಒಂದು ಕುಟುಂಬ ಕೇಂದ್ರಿತವಾದ ಕಾವ್ಯ. ಎಲ್ಲೋ ಇಡೀ ಸಮಾಜವನ್ನ ಸರಿ ಮಾಡ್ತೀನಿ ಅಂತನೋ, ಸಮಾಜಕ್ಕೆ ಒಂದು ಉತ್ತರ ಕೊಡ್ತೀನಿ ಅಂತನೋ, ಅಥವಾ ಪ್ರಶ್ನೆ ಮಾಡ್ತೀನಿ ಅಂತನೋ ಹೊರಟ ಕಾವ್ಯ ಅಲ್ಲ ಅದು. ಅವ್ರ ಕವನಗಳು ಎಲ್ಲ ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ, ಈ ತರ ಒಂದು ಕುಟುಂಬ ಕೇಂದ್ರಿತವಾದ್ದೇ ಅವರು ಕವನಗಳನ್ನ ಬರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಹೇಗಿರ್ಬೇಕು ತಂದೆ ಮಗ, ತಾಯಿ ಮಗ, ಗಂಡ ಹೆಂಡತಿ, ಮತ್ತೆ ಮಗಳು ಸೊಸೆ ಮತ್ತು ಅಳಿಯ, ಎಲ್ಲ ಸಂಬಂಧಗಳನ್ನ ಅಲ್ಲಿ ಜೋಡಿಸ್ಕೊಂಡು ನಾವು ಒಂದು ನಾಟಕವನ್ನ ಕಟ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಇಟ್ಸ್ ಆಲ್ಮೋಸ್ಟ್ ಅವರ್ ಲೈಫ್, ನಮ್ಮ ಬದುಕೇ ಅಲ್ಲಿ ರಂಗದ ಮೇಲೆ ಬಂದಾಗ ಆಗುತ್ತೆ. ಯಾಕಂದ್ರೆ ರಂಗಭೂಮಿ ಆತರ ಇಟ್ಸ್ ಎ ಸ್ಲೈಸ್ ಆಫ್ ಲೈಫ್ ಅಂತೀವಿ, ಅಂದ್ರೆ ನಮ್ಮ ಜೀವನದ ಒಂದು ಪಾರ್ಟ್, ಒಂದು ಭಾಗವನ್ನ ನಾವು ರಂಗದ ಮೇಲೆ ಹಾಕಿದೀವಿ ಅಂತ. ಇಟ್ ಇಸ್ ಎ ಮಿರರ್ ಟು ದಿ ಸೊಸೈಟಿ, ಸಮಾಜದ ಒಂದು ಬಿಂಬ, ಪ್ರತಿಬಿಂಬ. ಅದು ಸಮಾಜದಲ್ಲಿ ಏನೇನ್ ನಡೆಯುತ್ತೆ ಅದನ್ನೇ ನಾವು ದೃಶ್ಯ ರೂಪಕದಲ್ಲಿ ಸಾಹಿತ್ಯ ಮಾಡಿಕೊಂಡು ಮತ್ತೆ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ. ಸಮಾಜದಲ್ಲಿ ಇರ್ತಕ್ಕಂಥ ವಸ್ತುನೇ ತಗೊಂಡು, ನಾವು ಸಮಾಜದವರು, ನಾವೆಲ್ಲ ಕಲಾವಿದರುಗಳೆಲ್ಲ ಸಮಾಜದವರು, ನಾವೇ ರಂಗ ಸಿದ್ಧತೆ ಮಾಡಿಕೊಂಡು ಮತ್ತೆ ಸಮಾಜದವ್ರಿಗೆನೆ ನಾಟಕ ಕೊಡ್ತೀವಿ. ಇದು ಒಂದು ಚಕ್ರ, ಇದು ಸಮಾಜದಿಂದ ಸಮಾಜಕ್ಕೆ ಮತ್ತೆ ಸಮಾಜಕ್ಕೆ. ಸೊ ಈ ಚಕ್ರದಲ್ಲಿ ಅವರ ಬದುಕನ್ನೇ, ಈಗ ಅನೇಕ ಜನ ಹೇಳ್ತಾರೆ ಇದು ನಮ್ಮ ಬದುಕು ಸರ್, ಈ ತರನೇ ಆಗುತ್ತೆ ಸರ್, ಯಾಕಂದ್ರೆ ಎಲ್ಲ ನ್ಯಾಚುರಲ್ಲು. 20ರಲ್ಲಿ ಆಗ್ತಕ್ಕಂತ ಒಂದು ಲವ್ ಅವ ಪ್ರೇಮ ಒಂದು ಚಿಂತನೆಗಳು, ಆಮೇಲೆ 40ರಲ್ಲಿ ಬರ್ತಕ್ಕಂತ ಕುಟುಂಬದ ಜವಾಬ್ದಾರಿಯ ಚಿಂತನೆಗಳು, ಆಮೇಲೆ 80-90ರಲ್ಲಿ ಬರ್ತಕ್ಕಂತ ಮೂದಲಿಕೆಗಳು, ನೀನು ಅದು ಮಾಡ್ಬೇಕಾಗಿತ್ತು ಅಪ್ಪ, ನೀನ್ ಇದು ಮಾಡ್ಬೇಕಾಗಿತ್ತು, ನಮ್ಗೊಂದ್ ಸೈಟ್ ಮಾಡ್ಬೇಕಾಗಿತ್ತು, ದೊಡ್ಡ ಮನೆ ಮಾಡ್ಬೇಕಾಗಿತ್ತು, ನೀನೇನು ಮಾಡ್ಲಿಲ್ಲ ಅಂತ ಮಕ್ಳನ್ನೋದು, ಅಥವಾ ಅಮ್ಮ ಮಗಳನ್ನ ಬೇರೆ ಮನೆಗೆ ಮದುಕೊಟ್ಟು ಆಗ್ತಕ್ಕಂತ ನೋವು, ಇದ್ರದ್ದು ಎಲ್ಲ ವಿಷಯನ ನಮ್ಮ ಸಂಸಾರದ ವಿಷಯವನ್ನೇ ಅಲ್ಲಿ ಇಟ್ಕೊಂಡು ನಾವು ನಾಟಕ ಮಾಡಿದ್ವಿ. ಹಾಗಾಗಿ ಅದು ಎಲ್ಲರಿಗೂ ತಟ್ಟುತ್ತೆ, ಎಲ್ಲರನ್ನ ಮುಟ್ಟತ್ತೆ. ಆ ತರದ ಒಂದು ನಾಟಕವನ್ನ ನಾವು ಮೈಸೂರು ಮಲ್ಲಿಗೆಯಲ್ಲಿ ಮಾಡಿದ್ವಿ. ಸೊ ಇವತ್ತಿಗೂ ಕೂಡ ಬಹಳ ಅದ್ಭುತ ಅದು. ಆಮೇಲೆ ಅದರ ರೀತಿಯ ಎಮೋಷನಲ್ ಕಂಟೆಂಟ್ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಹಾಡುಗಳಿರುತ್ತೆ, ಮತ್ತೆ ಆ ಹಾಡುಗಳಿಗೆ ಬೇಕಾದಂತ ಒಂದು ಸಣ್ಣ ನೃತ್ಯ ಇರುತ್ತೆ, ಆಮೇಲೆ ಸೆಟ್ಸ್ ಇರುತ್ತೆ, ಸಿಂಪಲ್ ಸೆಟ್ ಸೆಟ್ ಇರುತ್ತೆ, ಆ ಮನೆ ಈ ಮನೆ ಈ ತರದ್ದೆಲ್ಲ. ಮತ್ತೆ ಇಡೀ ಕತೆ ಹೇಳ್ತಕ್ಕಂಥದ್ದು ಮರಿಮಗಳು, ಮರಿಮಗಳು ಕೇಳ್ತಾ ಹೋಗ್ತಾಳೆ ಯಾರು ಅಂತ. ಸೊ ಹೀಗೆ ನಿಮ್ಮ ಮುತ್ತಜ್ಜ ಇದ್ರು, ಅವ್ರದ್ದು ಇದು ಕತೆ, ಈ ತರದ್ದೆಲ್ಲ. ಮತ್ತೆ ಸಮಕಾಲೀನವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಕೂಡ ಅದರಲ್ಲಿ ನಾವು ತಗೊಂಬಂದಿದ್ದೀವಿ. ಉದಾಹರಣೆಗೆ, ಇವತ್ತು ನಮ್ಮ ಮನೆ ಮುಂದೆ ಮರಗಳಿಲ್ಲ, ಗಿಡಗಳಿಲ್ಲ, ಬೋಳು ಬೋಳು. ಆದ್ರೆ ನಮ್ಮ ಊರುಗಳಲ್ಲಿ ಇವತ್ತಿಗೂ ಕೂಡ ಒಂದು ಹಿತ್ಲು ಅಂತ ಇರುತ್ತೆ, ಮತ್ತೆ ಮನೆ ಮುಂದೆ ಸಸಿಗಳಿರುತ್ತೆ, ಹೂ ಬಿಡುತ್ತೆ, ತೆಂಗಿನ ಗಿಡ, ಈ ತರದ ಎಲ್ಲ ಇರುತ್ತೆ. ಸೊ ಅದೆಲ್ಲ ಯಾಕಪ್ಪ ತೆಂಗಿನ ಗಿಡ ಕಟ್ಸೋದ್ರಿಂದ, ಅಯ್ಯೋ ನಿಮ್ ತರ ಹಿಂದಿನ ಕಾಲದ ತರ 20 ರೂಪಾಯಿ 30 ರೂಪಾಯಿ ಬದುಕಕ್ಕಾಗಲ್ಲ, ರೂಮ್ ಕಟ್ಸ್ಬಿಟ್ಟು ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಾವಿ ಅಕ್ರಮ ಮುಟ್ಸಿದ್ರಿಂದ ಅಯ್ಯೋ ಅದು ಇದಾಗ್ಬಿಟ್ಟಿತ್ತು, ಜಾಗ ಬೇಕಾಗಿತ್ತು, ಅದಕ್ಕೆ ಬಾವಿ ಮುಟ್ಸ್ದೆ ಅಂತಾರೆ. ಅಂದ್ರೆ ಹೇ, ನಾವು ಯಾವ ರೀತಿ ಪ್ರಕೃತಿಗೆ ವಿರೋಧವಾಗಿ ಹೋಗ್ತಾ ಇದ್ದೀವಿ, ಪ್ರಕೃತಿಯನ್ನ ನಮ್ಮ ಜೊತೆ ತಗೊಂಡು ಹೋಗ್ತಾ ಇಲ್ಲ, ಅಥವಾ ಆಧುನಿಕತೆಗೆ ನಾವು ಯಾಕೆ ತೆರೆದುಕೊಳ್ತಾ ಇದ್ದೀವಿ. ಆಮೇಲೆ ಒಂದು ಸಿನಿಮಾದ್ದು ಅಥವಾ ನಾಟಕದ ಒಂದು ಪಬ್ಲಿಸಿಟಿ ಬರ್ತಕ್ಕಂಥದ್ದು, ಹೀಗೆ ಪ್ರತಿಯೊಂದು ಅನೇಕ ಆಧುನಿಕ ವಿಷಯಗಳನ್ನ ಜೊತೆ ತಗೊಂಡು ಒಂದು ಕಾಂಟ್ರ, ಹಳೆಯ ಪದ್ಧತಿಗೂ ಮತ್ತು ಹೊಸ ಪದ್ಧತಿಗೂ ಕೂಡ ಹೇಗೆ ನಾವು ಸಂಬಂಧಗಳಿಂದ ದೂರ ಆಗ್ತಾ ಇದ್ದೀವಿ,
ವ್ಯಕ್ತಿ ವ್ಯಕ್ತಿಯ ಪ್ರೀತಿ ವಿಶ್ವಾಸದಿಂದ ದೂರ ಆಗ್ತಾ ಇದೀವಿ ಅನ್ನೋದನ್ನ ಆ ನಾಟಕದಲ್ಲಿ ತೋರಿಸ್ತೀವಿ. ಹಾಗಾಗಿ ಈ ಹೊಸ ಹುಡುಗರು ಬಂದಂತರು ತುಂಬಾ ಜನ ಬರ್ತಾರೆ, ಯುವಕರು ಬರ್ತಾರೆ, ಏನ ದೇ ಆರ್ ಜಸ್ಟ್ ವರ್ಕಿಂಗ್, ಕೆಲಸ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಮಾಡ್ತಿಕ್ಕಂಥವ್ರು, ದೇ ಫೀಲ್ ಇಟ್. ಆಮೇಲೆ ಕೆಲವರು ತಂದೆ ತಾಯಿಗಳನ್ನ ಊರಲ್ಲಿ ಬಿಟ್ಟು ಬಂದಿರ್ತಾರೆ, ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ದೇ ಫೀಲ್ ಇಟ್. ಅವ್ರು ಹೇಳ್ತಾರೆ, ಸರ್ ನಾನು ಹೋಗ್ ಬರ್ಬೇಕು ಸರ್, ನಮ್ಮ ತಂದೆ ತಾಯಿ ನೋಡ್ಕೊಂಡ್ ಬರ್ತೀನಿ ಸರ್ ಅಂತ. ಅಂದ್ರೆ ಆ ಒಂದು ರೀತಿಯ ಹಿರಿಯರನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅನ್ನುವ ಒಂದು ಇದು ಕೂಡ ಅದ್ರಲ್ಲಿ ಬರುತ್ತೆ. ಈಗ ಸುಮ್ಮನೆ ನಮ್ಮ ಪಾಡಿಗೆ ನಾವೆಲ್ಲ ಕಡೆ ಇದ್ ಬಿಡ್ಬೋದು, ಆದ್ರೆ ತಂದೆ ತಾಯಿಗಳು ನಮ್ಗೋಸ್ಕರವಾಗಿ ಕೆಲಸ ಮಾಡಿರ್ತಾರೆ, ದುಡಿದು ಬೆಳೆಸಿರ್ತಾರೆ, ನಮ್ಮ ಪಾಡಿಗೆ ನಾವ್ ಇದ್ ಬಿಡ್ಬೋದು, ಆದ್ರೆ ಅವ್ರನ್ನು ಕೂಡ ನಾವು ನೋಡ್ಕೋಬೇಕು, ಗಮನಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಇದು ಒಂದು ಕೂಡ ಮೆಸೇಜ್ ಹೋಗ್ತಾ ಇರುತ್ತೆ. 20 ಹರೆಯ ಮತ್ತೆ 40 ಜವಾಬ್ದಾರಿ ಮತ್ತೆ 80 ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಬದುಕೇನಾಗ್ಬೋದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನ ಹೆಂಡತಿ ಇಡೀ ಜೀವನದ ಜೊತೆಗೆ ಬರ್ತಾ ಇರ್ತಾಳೆ, ಎಲ್ಲ ನೋವುಗಳನ್ನ ನಲಿವುಗಳನ್ನ ಅನುಭವಿಸ್ಕೊಂಡು ಬರ್ತಿರ್ತಾಳೆ. ಶಿ ಗಿವ್ಸ್ ಎ ಕಾಮೆಂಟ್ ಆನ್ ದಿ ಹಸ್ಬೆಂಡ್. ಅದು ಬಹಳ ಮುಖ್ಯ. ನಮಗೆ ಅವರ ಈ ಹೆಣ್ಮಕ್ಳದ್ದು ಅದೆಲ್ಲ ನಮಗೆ ಬೆಲೆ ಬರೋದೇ ಇಲ್ಲ. ಆದ್ರೆ ಇಡೀ ಬದುಕನ್ನ ರೂಪಿಸ್ಕೊಂಡು ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಿಕೊಂಡು ಸಂಸಾರನ ಬೆಳೆಸ್ಕೊಂಡು ಬರ್ತಕ್ಕಂತ ಹೆಂಡತಿ ಹೇಗೆ ತನ್ನ ಗಂಡನ ವಿಷಯಗಳ ಬಗ್ಗೆ ಮಾತಾಡ್ತಾಳೆ ಅನ್ನೋದು ಬಹಳ ದೊಡ್ಡ ವಿಷಯ ಆಗುತ್ತೆ. ಇವತ್ತು ಕೂಡ ಅನೇಕ ಜನ ಅದ್ರ ಬಗ್ಗೆ ಹೇಳ್ತಾರೆ, ಹೌದು ಸರ್ ಆ ಕಾಮೆಂಟ್ ನಮಗೆ ಸಿಗೋದಿಲ್ಲ, ತಪ್ಪೋಗ್ಬಿಡುತ್ತೆ ಅಂತ. ಈ ತರದ ಕಾಮೆಂಟ್ಗಳು ಇಟ್ಕೊಂಡು ನಾವು ನಾಟಕವನ್ನ ಕಟ್ಟಿದ್ದೇವೆ. ತುಂಬಾ ಚೆನ್ನಾಗಿ ಜನ ರಿಸೀವ್ ಮಾಡ್ತಿದ್ದಾರೆ. ನಮ್ಗೂ ಒಂಥರ ಖುಷಿ ಆಗುತ್ತೆ. ಒಂದು ನಮ್ಮ ನಾಡಿನ ಶ್ರೇಷ್ಠ ಸಾಹಿತ್ಯವನ್ನ, ಒಂದು ಜನಪರ ಸಾಹಿತ್ಯವನ್ನ, ಜನಪ್ರೀತಿಯ ಸಾಹಿತ್ಯವನ್ನ ಕನ್ನಡಿಗರಿಗೆ ಮತ್ತೆ ಕೊಡ್ತಾ ಇದ್ದೀವಿ. ಅವ್ರು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂತ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಅಂತ. ಮತ್ತೆ ಅದ್ರ ಬಳಸಿರ್ತಕ್ಕಂಥ ಅನೇಕ ಹಾಡುಗಳು ಸಂಯೋಜನೆ ಮಾಡ್ತಕ್ಕಂಥವ್ರು ನಮ್ಮ ಕಾಳಿಂಗರಾವ್, ಅನಂತ ಸ್ವಾಮಿ, ಅಶ್ವತ್ತು, ರತ್ನಮಾಲ ಪ್ರಕಾಶ್, ಇವ್ರುಗಳೇ ಅದನ್ನ ಹಾಡಿರ್ತಕ್ಕಂತ ಧಾಟಿನೇ ಉಳಿಸ್ಕೊಂಡ್ವಿ ನಾವು. ಮತ್ತೆ ರಂಗಭೂಮಿಗಾಗಿ ಹೊಸ ರೀತಿನಲ್ಲಿ ನಾವು ಮಾಡ್ಲಿಲ್ಲ, ಯಾಕೆಂದ್ರೆ ಇದು ಜನಮಾನಸದಲ್ಲಿ ಇದ್ದು ಬಿಟ್ಟಿದೆ. ನೀವು ಹೇಳಿದ್ರೆ ಅದನ್ನೇ ಹೇಳ್ಬೇಕು, ಅದೇ ಧಾಟಿ ಹೇಳ್ಬೇಕು. ಆ ಧಾಟಿ ಹೇಳಿದಾಗ ಅವರು ಹಾ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹಾ ನಾನು 20 ವಯಸ್ಸಿನಲ್ಲಿದ್ದಾಗ ಈ ಹಾಡು ಕೇಳಿದ್ದೆ ಅಂತನೋ, 40 ಕೇಳಿದ್ದೆ ಅಂತನೋ, ಯಾವಾಗ್ಲೂ ಕೇಳಿದ್ದೆ ಅಂತನೋ, ನಮ್ಮಲ್ಲಿ ಕ್ಯಾಸೆಟ್ ಇದೆ ಅಂತನೋ, ನಾನು ಓದಿದ್ದೆ ಅಂತನೋ, ಒಂದು ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಮೆಮೊರಿ ಅನ್ನೋದು ಬಹಳ ಮುಖ್ಯ. ನೆನಪು ನಮ್ಮ ಇಡೀ ಬದುಕಲ್ಲಿ ಉಳಿತಕ್ಕಂಥದ್ದೇ ನೆನಪು. ಹಾಗಾಗಿ ನಾವು ಫೋಟೋ ಹಾಡ್ಸೋದು, ಅದ್ ಮಾಡೋದು, ಇದ್ ಮಾಡೋದೆಲ್ಲ ಮಾಡ್ಕೋತಿರ್ತೀವಿ. ಆ ನೆನಪುಗಳೊಂದಿಗೆ ನಮ್ಮ ಬದುಕಿರೋದು. ಸೊ ಹಾಗಾಗಿ ನೆನಪುಗಳನ್ನ ಅಲ್ಲಿ ರಂಗಭೂಮಿಲಿ ಅವ್ರಿಗೂ ನಾಟಕ ನೋಡ್ತಿರ್ಬೇಕಾದ್ರೆ ಜ್ಞಾಪಿಸ್ಕೊಂಡು ಒಂದು ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ಅಂಡ್ ದೇ ಕ್ರೈ ಆಲ್ಸೋ, ಪ್ರತಿ ಶೋನಲ್ಲೂ ದೇ ಕ್ರೈ, ಅಳ್ತಾರೆ, ಹೌದು ಸರ್ ಈ ತರ ಅಂತ ಯೋಚನೆ ಮಾಡ್ತಾರೆ. ಅದು ಬಹಳ ಮುಖ್ಯ, ಯಾಕೆಂದ್ರೆ ಇಡೀ ರಂಗಭೂಮಿ ಗ್ರೀಕ್ ನಾಟಕಗಳಲ್ಲಿ ಕ್ಯಾಥಾರ್ಸಿಸ್ ಅಂತ ಒಂದು ಪಾಯಿಂಟ್ ಇದೆ. ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ನಾಟಕವನ್ನು ನೋಡಿದ್ರ ಮೂಲಕವಾಗಿ ಅವನಲ್ಲಿ ಇರ್ತಕ್ಕಂಥ ನೋವುಗಳನ್ನ ನಲಿವನ್ನ ಹೊರಗೆ ಹಾಕಬೇಕು ಅವನು, ತಡೀಸ್ ಅಳತಕ್ಕಂಥದ್ದು. ಈಗ ಅನೇಕ ಜನ ಟಿವಿ ಮುಂದೆ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಅಳ್ತಾ ಇರ್ತಾರೆ. ಯಾಕೆ ಅಳ್ತಾರೆ? ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ನೋವುಗಳಿಗೆ ಒಂದು ಎಕ್ಸ್ಪ್ರೆಷನ್ ಹೊರಗೆ ಬರುತ್ತೆ. ಇಟ್ ಈಸ್ ಎ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಟು ದಿ ಎಫೆಕ್ಟ್. ಹಾಗಾಗಿ ಆ ತರದ ಕೆಲವು ವಿಷಯಗಳು ಕೂಡ ರಂಗಭೂಮಿನಲ್ಲಿ ಆಗ್ತಾ ಇರುತ್ತೆ. ಸೊ ಇದೆಲ್ಲವನ್ನ ಗಮನಿಸ್ಕೊಂಡು ಆ ನಾಟಕವನ್ನು ಮಾಡಿದ್ವಿ. ಇವತ್ತು ಕೂಡ ತುಂಬಾ ಚೆನ್ನಾಗಿ ಅದಾಗ್ತಾ ಇದೆ, ಪ್ರದರ್ಶನ ಆಗ್ತಾ ಇದೆ. ಅನೇಕ ಜನ ನೀವೆಲ್ಲ ನೋಡಿರ್ತೀರ ಮೈಸೂರು ಮಲ್ಲಿಗೆ ಹೇಗೆ ಆಗಿದೆ ಅಂತ. ಅದ್ರಲ್ಲಿ ನಾನು ನಿರ್ದೇಶನ ಮಾಡಿದ್ದೆ, ಮತ್ತೆ ಹಿರಿಯ ಕವಿಯ ಪಾತ್ರವನ್ನು ಕೂಡ ಮಾಡ್ತೀನಿ. ತುಂಬಾ ಖುಷಿ ಅನ್ಸುತ್ತೆ ಆ ನಾಟಕ ಮಾಡುವಂತದ್ದು. ಅದ್ಭುತವಾದ ವಿವರಣೆ ಸರ್, ರಾಜಾರಾಮ್ ಸರ್. ನಾನ್ ನೋಡಿದೀನಿ ತಮ್ಮ ಮೈಸೂರು ಮಲ್ಲಿಗೆ, ನನ್ಗೆ ತಡ್ಕೊಳಕ್ಕಾಗದೆ ನನ್ನ ಭಾವನೆಗಳು ಅದು ಒಂದಿನ ಫುಲ್ ಕಣ್ಣೀರು ರೂಪದಲ್ಲಿ ಬರ್ತಾನೆ ಇತ್ತು, ಮನಸ್ಸು ಹಗರ ಆಯ್ತು ಅಂತ ತಾವ್ ಹೇಳಿದಂಗೆ ಮನಸ್ಸಿನ ಹೆಪ್ಪುಗಟ್ಟಿದೆ ಒಂದು ದುಃಖವನ್ನ ತರಿಸೋ ಶಕ್ತಿ ನಾಟಕಕ್ಕಿದೆ. ಸರಳವಾದ ಒಂದು ಸಾಹಿತ್ಯ, ಅರ್ಥವಾಗುವ ಸಾಹಿತ್ಯ, ಬದುಕಿಗೆ ಮುಟ್ಟುವ ಸಾಹಿತ್ಯ. ಅದು ಆಕಾಶ, ನೀಲಿ, ಗಿಡ, ಮರ, ಬಳ್ಳಿ ಅಲ್ಲ, ಟು ಅಸ್. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಅಂತ ಹೇಳ್ತಾನೆ. ಇದು ನಮ್ಗೆ ದಿನನಿತ್ಯ ಕಾಡುವಂತದ್ದು. ಅಲ್ಲಿ ಅಮ್ಮ ಅಳ್ತಿದ್ದಾರೆ, ನೀವಿಲ್ಲೇ ಯಾಕಿದ್ ಮಾಡ್ತಾ ಇದ್ರೆ, ಯಾಕೆ ಹೋಗಿಲ್ಲ ನೀವು? ಬಹಳ ಅದ್ಭುತವಾದ ಸಾಹಿತ್ಯ, ಸರಳವಾಗಿರ್ತಕ್ಕಂಥದ್ದು, ನಮ್ಗೆಲ್ರಿಗೂ ಗೊತ್ತಾಗುವಂಥದ್ದು. ಹಾಗಾಗಿ ಅದು ನಮ್ಮನ್ನು ಮುಟ್ಟುತ್ತೆ, ಅರ್ಥವಾಗುತ್ತೆ. ಸೊ ದೇ ಎಂಜಾಯ್, ಇದೇ ಸೌಂದರ್ಯ. ಖಂಡಿತ ಸರ್, ಒಪ್ಪದೆ ತಮ್ಮ ಮಾತು.
ಮೈಸೂರು ಮಲ್ಲಿಗೆ ನಾಟಕವನ್ನ ಈ ಕರೋನಾದೆಲ್ಲ ಕಳೆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶೋ ನಡೆಸ್ಕೊಡಿ ಸರ್. ಮಾಡ್ಕೊಡ್ತೀವಿ. ಮತ್ತೆ ಮಂದ್ರನು ಸಹ ವಿಶ್ವವಿದ್ಯಾಲಯದಲ್ಲಿ ರಾಮಕೃಷ್ಣ ಅವರು ಅವೆಲ್ಲ ತುಂಬಾ ಅದ್ಭುತವಾದ ನಾಟಕಗಳನ್ನು ಮಾಡಿದ್ದಾರೆ. ಹೌದು ಸರ್, ತುಂಬಾ ನೋಡಿದೀವಲ್ಲ ಮಂಟೇಸ್ವಾಮಿ ಆಗ್ಬಹುದು, ಬೇರೆ ಬೇರೆ ನಾಟಕಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಅಭಿನಯಗಳನ್ನು ಮಾಡಿದ್ದಾರೆ. ಅದೆಲ್ಲ ನೋಡಿದ್ರಿಂದ ಒಂದು ಖುಷಿ. ನಾವು ಇಲ್ಲಿ ಪ್ರಸನ್ನ ಕುಮಾರ್ ಬ್ಲಾಕ್ ಅಲ್ಲಿ ಇದ್ದಾಗಲೂ ಕೂಡ ಬೇಕಾದಷ್ಟು ಶರ್ಮಾ ಅವ್ರ ನಾಟಕ ಡೈರೆಕ್ಟ್ ಮಾಡಿದ್ದು, ರಮಾ ಅವ್ರು ಮಾಡಿದ್ದು, ನಾನು ಅಲ್ಲಿ ಎಲ್ಲಾರು ಮಾಡೋದು ಅಂತ ಒಂದು ನಾಟಕ ಮಾಡಿಸಿದ್ದು. ಇವತ್ತಿಗೂ ಕೂಡ ಒಂದು ನೆನಪಲ್ಲಿ ಉಳಿದಿದೆ. ಇವತ್ತಿಗೂ ಕೂಡ ಅನೇಕ ಜನ ಅದನ್ನ ಜ್ಞಾಪಿಸ್ಕೋತಾರೆ. ಅದು ಮುಖ್ಯ, ನೆನಪಲ್ಲಿ ಉಳಿಯುವ ಹಾಗೆ ಮಾಡ್ಬೇಕು, ಅದು ಮುಖ್ಯ. ಎಸ್ ಮೇಡಮ್, ಈ ಒಂದು ಅವಕಾಶ ಕೊಟ್ಟಿದ್ದೀರಾ, ಎಲ್ಲಾ ಜನರು ನೋಡ್ಲಿಕ್ ಸಾಧ್ಯ ಆಯ್ತು, ಭಾಗವಹಿಸ್ಲಿಕ್ ಸಾಧ್ಯ ಆಯ್ತು, ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ನಿಮಗೆ ಮತ್ತೆ ವಿ ಸಿ ಅವರಿಗೆ ಮತ್ತೆ ನಮ್ ಡಿಪಾರ್ಟ್ಮೆಂಟ್ ಗೆ ನನ್ ಥ್ಯಾಂಕ್ಸ್ ಹೇಳ್ತೀನಿ. ಯಾವ್ದಾದ್ರು ವಿದ್ಯಾರ್ಥಿಗಳು ಪ್ರಶ್ನೆಗಳು ಏನಾದ್ರು ಹೋಗಿದ್ರೆ ಕೇಳಿದ್ರೆ ದಯವಿಟ್ಟು ಕೇಳಿಪ್ಪ, ವಿದ್ಯಾರ್ಥಿಗಳು ಕೇಳಿಪ್ಪ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಇದು ನಿಮ್ಮ ಹೆಸರು ಹೇಳಿ. ಕೇಳ್ತಾ ಇಲ್ಲ. ವಿಡಿಯೋ ಆಫ್ ಮಾಡ್ಕೊಳ್ಳಿ. ಯಾರು ಮಾತಾಡ್ತಿರೋದು? ಅದೆಲ್ಲಾದ್ರೂ ಹೇಳಿ 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 ಕೇಳ್ತಾರೆ. ಹೇಳಿ ಕೇಳಿಸಿ. ಕೇಳಿಸ್ತಿಲ್ವ ಸರ್? ಈಗ ಈ ಕೆಲಸ ಜಗದೀಶ್ ಹೇಳೋಣ. ಹಲೋ ಹೇಳಿ. ಜಗದೀಶ್ ಸರ್ ನೆಟ್ವರ್ಕ್ ಹತ್ರ ಬನ್ನಿ. ಜಗದೀಶ್ ಸರ್ ಜಾಲ ಸರ್ ನೆಟ್ವರ್ಕ್ ಹತ್ರ ಬನ್ನಿ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಹಲೋ ಸರ್, ನಿಮ್ಮ ಥೀಸಿಸ್ ಅನ್ನ ಪ್ರಿಂಟ್ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಅದೊಂದು ಕಾರ್ಯಕ್ರಮ. ಓಕೆ ಓಕೆ ಓಕೆ. ಈಗ ನೋಡಿ, ನಾಗರಾಜ್ ಮೂರ್ತಿ ಅವರು ನಮ್ ಡಿಪಾರ್ಟ್ಮೆಂಟ್ ನವರು, ಎಷ್ಟು ಅದ್ಭುತವಾದ ಒಂದು ಕೆಲಸ ಮಾಡಿದ್ರು ಅಂದ್ರೆ, ಯೂನಿವರ್ಸಿಟಿ ಹುಡುಗರಿಗೋಸ್ಕರವಾಗಿ ಜ್ಞಾನ ಭಾರತಿಯಿಂದ ನಾವು ಯಾವಾಗ ಒಂದು ಕಾಲೇಜ್ ಕಾಂಪಿಟೇಷನ್ ಶುರು ಮಾಡಿದ್ವಿ, ಸುಮಾರು 25 ವರ್ಷ ನಡ್ಸ್ಕೊಂಡ್ಬಂದ್ರು. ಇವೆಲ್ಲ ಬಹಳ ದೊಡ್ಡ ಕೊಡುಗೆಗಳು ಡಿಪಾರ್ಟ್ಮೆಂಟ್. ಮೈಕ್ ಆಫ್ ಮಾಡ್ಕೊಳ್ಳಿ ಜಾಲ. ಅಷ್ಟೇ ಸರ್. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ನಾ ಶೀಲಾ ಶ್ರೀಧರ್ ಮೈಸೂರು. ಹಲೋ ಶೀಲಾ ಶ್ರೀಧರ್ ಮೈಸೂರು. ಓ ನಮಸ್ಕಾರ ಅಕ್ಕ. ನಮಸ್ಕಾರ ನಮಸ್ಕಾರ, ಖುಷಿ ಆಯ್ತು. ಗ್ರೇಟ್ ಗ್ರೇಟ್. ನಾನು ವಿದ್ಯಾರ್ಥಿನಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಓ ಅದೇ ಕಷ್ಟ ಹೇಳಿ ಸರ್. ಏನಿಲ್ಲ, ಈಗ ನಮ್ಮ ಭಾರತೀಯ ನಾಟಕಗಳ ಒಂದು ರಚನಾ ಕೃತಿಯ ರಚನೆಯಲ್ಲೂ ಜೊತೆಗೆ ಪಾಶ್ಚಾತ್ಯರದ, ಇವಾಗ ನಮ್ದು ಯಾವುದೇ ಕಥೆಯನ್ನ ತಗೊಂಡ್ರು ಒಂದು ವ್ಯಕ್ತಿ ಅಥವಾ ಕುಟುಂಬ ಅಥವಾ ಹಿಂದಿನ ಫ್ಲಾಶ್ ಬ್ಯಾಕ್ ತಗೊಂಡು ಹೋಗ್ತೀವಿ. ವೆರಾಸ್ ಯಾವುದೇ ಪಾಶ್ಚಾತ್ಯ ನಾಟಕಗಳನ್ನ ನೋಡಿದ್ರು ಒಂದು ಯುದ್ಧ ರಂಗಭೂಮಿ, ಅಲ್ಲಿಂದ ಎಲ್ಲಿಂದನೋ ಶುರು ಆಗತ್ತೆ. ಸೊ ವೆಸ್ಟರ್ನ್ ಥಿಯೇಟರ್ಗೂ ಇಂಡಿಯನ್ ಥಿಯೇಟರ್ ಕಾನ್ಸೆಪ್ಟ್ಗೆ ನಾವು ಹೇಗೆ ಸಮೀಕರಣಗೊಳಿಸಬಹುದು ಸರ್? ಯಾಕೆಂದ್ರೆ ಈಗಿನ ಸಮಕಾಲೀನ ಅಂದ್ರೆ ಕಾಂಟೆಂಪ್ರರಿ ಒಂದು ಇದ್ರಲ್ಲಿ ನಾವ್ ಯಾಕೆಂದ್ರೆ ನಾವು ದೇವರನ್ನ ನೋಡೋದು, ನಾವು ಒಬ್ಬ ವ್ಯಕ್ತಿ ಈಗ ಶಿವನನ್ನ ಒಬ್ಬ ವ್ಯಕ್ತಿಯಾಗಿ ನೋಡ್ತೀವಿ, ರಾಮನನ್ನ ಒಂದು ಕೌಟುಂಬಿಕ ಚಿತ್ರಣದಲ್ಲಿ ನೋಡ್ತೀವಿ, ಹಾಗೆ ಕೃಷ್ಣನನ್ನ ನಾವು ಸಮಾಜ ಮುಖಿಯಾಗಿ ನೋಡ್ತೀವಿ. ಅದನ್ನ ನಾವು ಹೇಗೆ ಪಾಶ್ಚಾತ್ಯ ರಂಗಭೂಮಿನ ನಾವು, ಯಾಕೆಂದ್ರೆ ಗ್ರೀಕ್ ರಂಗಭೂಮಿ ಅಂತ ತಗೊಂಡ ತಕ್ಷಣ ಎಷ್ಟೋ ಇವಾಗ ಕಥೆಗಳನ್ನೆಲ್ಲ ನಾವು ತಗೊಂಡ್ಬಿಡ್ತೀವಿ. ಅದನ್ನ ಇಂದ್ರ ಅಂದ ಅದೇ ತರ ಅಲ್ಲೂ ಒಬ್ಬ ದೇವರಿದ್ದಾನೆ, ಆ ಶಾಪ ಕೊಟ್ಟಾಗ ನವಿಲಿಗೆ 1000 ಕಣ್ಣುಗಳು, ಸುಬ್ರಹ್ಮಣ್ಯಂಗ್ ಹೆಂಗ್ ಬಂತು, ಹಾಗೆ ಸಮೀಕರಣಗೊಳಿಸ್ತಾ ಹೋಗುವಾಗ ನಾವು ಹೇಗೆ ಈಗಿನ ಸಮಕಾಲೀನಕ್ಕೆ ಅಥವಾ ದಶರೂಪಕಗಳನ್ನ ನಾವು ಹೇಗೆ ಅಳವಡಿಸ್ಕೊಂಡಿದೀವಿ, ಅವ್ರು ಇಟ್ಕೊಂಡ್ರೆ 3 ಪ್ರಕಾರ ಅಂತ ಅಂದಿದ್ದು.
ಅದನ್ನ ನಾವು ಹೇಗೆ ಸರ್ ಈಗಿನ ಸಮಾಜಕ್ಕೆ ಎರಡರದ ವಿಶೇಷತೆ ಅಥವಾ ಎರಡರ ಭೇದಗಳನ್ನ ನಾವು ಈ ಜನರೇಷನ್ಗೆ ಹೇಳಬಹುದು? ಹೌದು, ಉದಾಹರಣೆಗೆ ನೋಡಿ, ನಮ್ಮ ಮೈಥಾಲಜಿ ನಮ್ಮ ಪುರಾಣಗಳ ಪ್ರಕಾರನೇ ಗ್ರೀಕ್ ಪುರಾಣಗಳ ನಾಟಕಗಳೆಲ್ಲ ರಚನೆ ಆಗಿರೋದು ಆ ಪುರಾಣ ಕಥೆಗಳ ಮೇಲೆ. ಅದ್ರ ಆಚೆ ಬಂದ್ಮೇಲೆ, ಆಧುನಿಕತೆಗೆ ಬಂದ್ಮೇಲೆ ನಮ್ಗೆ ಶೇಕ್ಸ್ಪಿಯರ್ ಮುಖ್ಯ ಆಗ್ತಾನೆ. ಶೇಕ್ಸ್ಪಿಯರ್ ಬರೆದಿರೋದು ಎಲ್ಲ ಚರಿತ್ರೆ, ಆ ಊರಿನ ಚರಿತ್ರೆ, ಆ ದೇಶದ ಚರಿತ್ರೆ, ರಾಜ ರಾಜ ರಾಜರ ಸುತ್ತ. ರಾಜರ ಸುತ್ತ ಬಂದಾಗ ಅಲ್ಲಿ ಏನೇನು ಫೈಟಿಂಗ್ ಆಗಿರುತ್ತೆ ಅದನ್ನ ಬರೆದಿರ್ತಾರೆ. ನಮ್ಮಲ್ಲೂ ಆ ತರದ ಐತಿಹಾಸಿಕ ನಾಟಕಗಳಲ್ಲಿ ಆ ತರದ ಹೋರಾಟಗಳಿದೆ. ಆಮೇಲೆ ನಾವು ಇವತ್ತಿಗೂ ಕೂಡ ಭಾರತೀಯ ರಂಗಭೂಮಿ ಅಂದ್ರೆ ಹಾಡು, ನೃತ್ಯ ಮತ್ತೆ ಅಭಿನಯ ಮೂರು ಇದೆ. ಆದ್ರೆ ಪಾಶ್ಚಾತ್ಯ ನಾಟಕಗಳಲ್ಲಿ ಅವುಗಳ ಒಂದು ಸಂಬಂಧ ಇಲ್ಲ. ಅವರು ಡೈಲಾಗ್ ಓರಿಯೆಂಟೆಡ್ ಆಗಿ ಹೊಸ ಮನುಷ್ಯನನ್ನ, ಆಧುನಿಕ ಮನುಷ್ಯನನ್ನ ರಂಗಭೂಮಿಗೆ ತಂದ್ರು. ಒಂದು ರೀತಿಯ ಸೈಕಲಾಜಿಕಲ್ ಅನಾಲಿಸಿಸ್ ಮಾಡ್ತಾ ಹೋದ್ರು ಆ ಒಂದು ಸಂಬಂಧಗಳನ್ನ, ಆಮೇಲೆ ಅವನ ತುಡಿತಗಳನ್ನ, ಆ ತರದ ಒಂದು ಅನಾಲಿಸಿಸ್ ಮಾಡಿ ನಾಟಕಗಳನ್ನ ಅವ್ರು ಬರೆದ್ರು. ಆಮೇಲೆ ಸೋಷಿಯಲೈಸ್ ಮಾಡ್ತಾ ಹೋದ್ರು ಅಲ್ಲಿ ಆ ಒಂದು ಪಾಶ್ಚಾತ್ಯ ನಾಟಕದಲ್ಲಿ. ಉದಾಹರಣೆಗೆ ಅದು ನಮ್ಮ ಡಾಲ್ಸ್ ಹೌಸ್ ಅಂತ ಒಂದು ನಾಟಕ, ಇಬ್ಸನ್ ಡಾಲ್ಸ್ ಹೌಸ್. ಒಂದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ಹೋರಾಟ ಇರತಕ್ಕಂತ. ಆದ್ರೆ ನಮ್ಮಲ್ಲಿ ಆ ತರದ್ ಇಲ್ವೇ ಇಲ್ಲ, ಯಾಕಂದ್ರೆ ಹೆಣ್ಮಕ್ಳು ಕೂಡ ಕಂಪನಿಗಳನ್ನ ನಡೆಸ್ತಾ ಇದ್ರು, ಹೆಣ್ಮಕ್ಳಿಗೂ ಕೂಡ ಕಂಪನಿಗಳಲ್ಲಿ ಅಭಿನಯ ಮಾಡ್ತಾ ಇದ್ರು. ಈ ತರದ್ದೆಲ್ಲ ಒಂದು ಬೆಳೆದೇ ಇರೋದ್ರಿಂದ ಆ ತರದ್ದು ಅಲ್ಲಿ ದೊಡ್ಡ ಕ್ರಾಂತಿಕಾರಿ ನಾಟಕ ಅಂತ ಆಯ್ತು. ಆದ್ರೆ ಆ ತರ ಕ್ರಾಂತಿಕಾರಿ ನಾಟಕ ನಮ್ಮಲ್ಲಿ ಆ ತರದ್ ಇಲ್ಲ, ಅದಾಗೋಯ್ತು. ಆ ತರದ ಒಂದು ಸೋಷಿಯಲೈಸ್ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ, ಒಬ್ಬ ಆರ್ಡಿನರಿ ಪರ್ಸನ್ನ, ಈಗ ಅವನ್ನ ಕೇಂದ್ರೀಕೃತ ಮಾಡಿಕೊಂಡು ನಾಟಕಗಳನ್ನ ಅಲ್ಲಿ ಬರೆದ್ರು. ಈಗ ಉದಾಹರಣೆಗೆ ಈಡಿಪಸ್ ಅಂತ ನಾವು ನೋಡಿದ್ರೆ ಅದು ಮತ್ತೆ ಹಿಂದಿನ ಕಾಲದ ಒಂದು ನಾಟಕ ಆಗುತ್ತೆ. ಹಾಗಾಗಿ ವೆಸ್ಟರ್ನ್ ಕಾನ್ಸೆಪ್ಟ್ ಅಂದ್ರೆ ಸೋಷಿಯಲೈಸ್ ಮಾಡಿಕೊಂಡು ಒಬ್ಬ ಆರ್ಡಿನರಿ ಮ್ಯಾನ್ ನ ರಂಗಭೂಮಿಗೆ ತಂದು ಅವನ ಮೂಲಕವಾಗಿ ಅನೇಕ ವಿಷಯಗಳನ್ನ ಹೇಳಿಸ್ತಾ ಹೋಗುವಂತದ್ದು. ಇವತ್ತಿನ ಸಂದರ್ಭದ ಸಮಸ್ಯೆಗಳನ್ನ, ಈಗ ಬ್ರೆಕ್ಟ್ ಕೈಗಾರಿಕೀಕರಣದಲ್ಲಿ ಆಗ್ತಕ್ಕಂತ ಕಾರ್ಮಿಕ ಹೋರಾಟಗಳನ್ನ ತನ್ನ ನಾಟಕಗಳಲ್ಲಿ ತೋರಿಸ್ತಾನೆ ಬ್ರೆಕ್ಟ್ ತಾಯಿ ಇದರಲ್ಲೆಲ್ಲ. ಆ ಗೆಲಿಲಿಯೋ ಅಂತ ಒಂದು ನಾಟಕ ಯೋಚನೆ ಮಾಡಿದ್ರೆ ಅವನ್ ಹೇಗೆ ಒಬ್ಬ ವಿಜ್ಞಾನಿಯನ್ನ ಆ ಕಾಲದಲ್ಲಿ ಹೇಗೆ ಸಾಯಿಸಿದ್ರು ಇವರು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವ್ಯಕ್ತಿನಿಷ್ಠವಾಗಿ ಒಂದು ಪಾಶ್ಚಾತ್ಯ ನಾಟಕಗಳನ್ನ ರೂಪ ಆಗ್ತಾ ಹೋಗುತ್ತೆ, ವಸ್ತುನಿಷ್ಠವಾಗಿ ಭಾರತೀಯ ನಾಟಕಗಳು ಇವತ್ತಿಗೂ ಕೂಡ ಆ ತರ ಒಂದು ರಚನೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಗಿರೀಶ್ ಕಾರ್ನಾಡ್ರ ಅನೇಕ ನಾಟಕಗಳನ್ನ ತಗೊಂಡ್ರು ಕೂಡ ಸುಮಾರಾಗಿ ಅದು ವ್ಯಕ್ತಿನಿಷ್ಠ ಆಗ್ತಾ ಹೋಗಲ್ಲ, ಒಂದು ರೀತಿಯ ವಸ್ತುನಿಷ್ಠ ಆಗ್ತಾ ಹೋಗುತ್ತೆ. ಒಂದು ಅದ್ರಲ್ಲಿ ಬರಬೇಕಾದಂತ ಬದಲಾವಣೆಗಳು, ವಿಚಿತ್ರವಾದ ಸಂದರ್ಭಗಳನ್ನ ಒಡ್ಡಿ ವಸ್ತುನಿಷ್ಠ ಆಗ್ತಾ ಹೋಗುತ್ತೆ, ಮತ್ತೆ ರಸನಿಷ್ಠವಾಗ್ತಾ ಹೋಗುತ್ತೆ. ಆದ್ರೆ ಆ ರಸನಿಷ್ಠತೆ ಮತ್ತೆ ಇದು ಅಲ್ಲಿಲ್ಲ, ಅದು ಒಂದು ಬದಲಾವಣೆ ಬೇರೆ ಇರ್ತಕ್ಕಂಥದ್ದು. ನಾವು ಈಗೇನಾಗಿದೆ ಅಂದ್ರೆ ನಮ್ಮ ಇಡೀ ರಂಗಭೂಮಿ ನಾವು ವೆಸ್ಟರ್ನ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೀವಿ. ಹಾಗಾಗಿ ನಮ್ಮ ನಾಟಕಗಳೆಲ್ಲ ಆ ತರ ಒಂದು ನೀಲಿ ಪರದೆ ಮೇಲೆ ಆಡ್ತಕ್ಕಂಥದ್ದು ಮುಂದೆ. ಆದ್ರೆ ಆ ತರ ನೀಲಿ ಪರದೆ ಇತ್ತಿಲ್ಲ ನಮ್ಮ ಹತ್ರ, ನಮ್ದು ಕಲರ್ಫುಲ್ ಆದ ರಂಗಭೂಮಿ ಇತ್ತು. ಕಲರ್ಫುಲ್ ಆದ ರಂಗಭೂಮಿ ನಾವು ನಾಟಕಗಳು ಮಾಡಿದ್ವಿ ವೆಸ್ಟರ್ನ್, ಯಾಕಂದ್ರೆ ಪಾರ್ಸಿ ಕಂಪನಿ ನಾಟಕಗಳು ನೋಡ್ಬಿಟ್ಟು ಅದಿತ್ತು ನಮ್ಮಲ್ಲಿ ನೃತ್ಯ ಕಂಪನಿನಲ್ಲಿ. ಭರತನ ನಾಟ್ಯ ಶಾಸ್ತ್ರದ ಪ್ರಕಾರ ಹೋದ್ರೆ ಅದಕ್ಕೆ ಬೇಕಾದಂತ ಅನೇಕ ಆಹಾರ್ಯಗಳನ್ನ ನಾವು ಸಿದ್ಧ ಮಾಡ್ಕೋಬೇಕಾಗಿತ್ತು. ಅದ್ಭುತವಾದ ಸೌಂದರ್ಯವನ್ನ ಉಳ್ಳಂತ ಡ್ರೆಸ್ ಆಗ್ಬಹುದು, ಹೆಡ್ ಗೇರ್ಸ್, ಅವನ ಅಭಿನಯಗಳು, ಆಮೇಲೆ ಜಿಂಕೆ ಅಲ್ವಾ, ಕಲರ್ಸ್ ಕಲರ್ಸ್ ಕೂಡ ವಸ್ತು ನೇತ ರಸ ಏನು ಕ್ಲಾಸಿಫಿಕೇಶನ್ ಇಂದ ಬರತೊಂದು ಅದ್ರ ಮೇಲೆ ನಾವು ನಾಟಕಗಳನ್ನ ಬರಿತಾ ಇದೀವಿ. ಬಟ್ ಈಗ ಆಧುನಿಕತೆಯಿಂದ ನಮ್ಮವರು ಅದೇ ತರ ನಾಟಕಗಳನ್ನ ಬರೀಕ್ ಹೋಗ್ತಾ ಇದಾರೆ, ಯಾಕೆಂದ್ರೆ ಅವ್ರಿಗೆ ಇದು ಈ ಎಸೆನ್ಸ್ ಅವ್ರ ಕೈಗೆ ಸಿಕ್ಕಿಲ್ಲ. ನಾಟಕಕಾರರಿಗೆ ಆ ತರದ ಒಂದು ಎಸೆನ್ಸ್ ಸಿಕ್ಕಿಲ್ಲ. ಉದಾಹರಣೆಗೆ ನೋಡಿ, ನಮ್ಮ ಗುಬ್ಬಿ ವೀರಣ್ಣನವರು ನಾಟಕಗಳನ್ನ ತಂಪ ಕಂಪನಿಗೆ ಬೇಕಾದ ನಾಟಕಗಳನ್ನ ಬರೆಸ್ಕೋತಾ ಇದ್ರು. ನಮ್ಮ ಬಿ ಪುಟ್ಸ್ವಾಮಯ್ಯನವರು ಅದ್ಭುತವಾದ ನಾಟಕಗಳನ್ನ ಅವ್ರು ಹೆಂಗ್ ಬೇಕು, ಈಗ ಒಂದು ಡೀಪ್ ಸೀನು, ಒಂದು ಮುಂದೆ ರೋಡಿನ ರಸ್ತೆ ಪರದೆ ಮುಂದೆ ಆಗುವಂತ ನಾಟಕ, ಹಿಂದೆ ಬೇಕಾದಂತ ಒಂದು ಡೀಪ್ ಸೀನ್, ಎರಡನ್ನ ಕಾಂಬಿನೇಷನ್ ಇಟ್ಕೊಂಡು ಅದ್ಭುತವಾಗಿ ಅವರು ನಾಟಕಗಳನ್ನ ಬರ್ಕೊಟ್ರು. ಯಾರಿಗೆ, ನಮ್ಮ ಗುಬ್ಬಿ ವೀರಣ್ಣವ್ರಿಗೆ. ಅವ್ರಿಗೆ ಬೇಕಾದಂತ ವ್ಯವಸ್ಥೆ, ಹಿಂದೆ ಒಂದು ಸೆಟ್ಟು ದೊಡ್ಡ ಆಸ್ಥಾನವನ್ನ ಸೆಟ್ ಮಾಡ್ಬೇಕು ನಾನು, ಸೊ ಮುಂದೆ ರಂಗ್ ಪರದೆ ಮುಂದೆ ಒಂದು ನಾಟಕ ನಡೀತಾ ಇರುತ್ತೆ, ಹಿಂದೆ ಪೂರ್ತಿ ಸಿದ್ಧ ಮಾಡ್ಕೋತಾರೆ. ಪರದೆ ಎತ್ತಿದ್ದಂಗೆನೆ ಇಡೀ ಒಂದು ದೊಡ್ಡ ಅದ್ಭುತವಾದ ಈ ತರ ದೃಶ್ಯ ವೈಭವ ಸಿಗುತ್ತೆ. ಮತ್ತೆ ನಮ್ಮ ಕ್ಲಾಸಿಕಲ್ ಹಾಡುಗಳೇ, ಕ್ಲಾಸಿಕಲ್ ರಾಗಗಳೇ ಅವತ್ತಿನ ರಂಗ ಸಂಗೀತ ಆಗಿತ್ತು. ಈಗ ಅನೇಕ ನಟ ಅದ್ಭುತವಾಗಿ ಹಾಡ್ತಿದ್ದ, ಅವನು ಹಾಡ್ಬಿಟ್ಟು ಸತ್ರೆ ನಮ್ ಜನ ಕೂಕೊಳ್ಳೋರು ಒನ್ಸ್ ಮೋರ್ ಅಂತ ಎದ್ದು ಆಡ್ತಿದ್ದ, ಅವನು ಮತ್ ಸಾಯ್ತಾ ಇದ್ದ, ಮತ್ತೆ ಕೂಗೋರು ಮತ್ತೆ ಮಾತಾಡ್ತಿದ್ದ. ಈ ತರ ಒಂದು ರಸವನ್ನ ಭಾವನೆಗಳನ್ನ ಅಪ್ರಿಷಿಯೇಟ್ ಮಾಡ್ತಕ್ಕಂತ ಪ್ರೇಕ್ಷಕರು
ಹಾಗಾಗಿ ನಮ್ದು ಕ್ಲಾಸಿಕಲ್ ರಾಗಗಳನ್ನ ಬಳಸಿ ಹಾಡ್ತಕ್ಕಂಥದ್ದು, ಆಮೇಲೆ ಆ ತರದ ಜಗಮಗಿಸುವ ಒಂದು ಉಡುಪುಗಳು, ದೇವರು ದಿಂಡ್ರು ಆ ತರದೆಲ್ಲ ನಾವು ಮಾಡ್ತೀವಿ. ಬಟ್ ಆದ್ರೆ ಅವ್ರುಗಳು ಅದೆಲ್ಲವನ್ನ ಬಿಟ್ಟು ಒಂದು ರೀತಿಯ ಪ್ಯಾಂಟ್ ಶರ್ಟ್ ಆ ತರದ ನಾಟಕಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಶೇಕ್ಸ್ಪಿಯರ್ ಬಿಟ್ಟರೆ ಈಗೆಲ್ಲ ಆಧುನಿಕ ವಿಷಯ. ಸರ್, ಇನ್ನೊಂದು ಪ್ರಶ್ನೆ, ನಾವು ಈಗ ದಶರೂಪಕಗಳಲ್ಲಿ ನಾಟ್ಯಶಾಸ್ತ್ರದ ಪ್ರಕಾರ ನಾವು ಎರಡೇ ಶೈಲಿ ನೋಡ್ತೀವಿ, ಸಮವಕಾರವನ್ನು ನೋಡ್ತೀವಿ, ಡಿಮಾವನ್ನು ನೋಡ್ತೀವಿ, ಇನ್ ಯಾವುದನ್ನು ನಾವು ನೋಡಕ್ ಹೋಗಿಲ್ಲ. ಸೊ ಹಾಗಾಗಿ ಮುಂದೆ ಬಂದಂತಹ ಯಾವ ಮಧ್ಯಯುಗದ ನಾಟಕಕಾರರಾಗ್ಲಿ ಅದನ್ನ ಆ 10 ರೂಪಕಗಳಲ್ಲಿ ಯಾವ್ದನ್ನಾದ್ರೂ ಬಿಟ್ಟು ಅಥವಾ ಮುಂದೆ ತಗೊಂಡ್ ಹೋಗುವಂತ ಪ್ರಯತ್ನ ಮಾಡಿರೋದು ಈ ನಾಟಕಕಾರರಲ್ಲಿ. ಇವಾಗ ಕಾಳಿದಾಸನ್ ಯಾವ್ದೋ ಅದೆಲ್ಲ ನೋಡಿದಾಗ ನಾಟ್ಯಶಾಸ್ತ್ರದ ಪ್ರಕಾರ ಎಲ್ಲೋ ಇದೆ, ಸಂಸ್ಕೃತ ನಾಟಕಗಳನ್ನ ಬಿಟ್ರೆ ಈಗ ಯಾರು ಅನುಸರಿಸುವಂತವ್ರು ಇದಾರಾ ಅಂತ ಅಷ್ಟೇ. ಇಲ್ಲ, ನಾವು ಪ್ರಹಸನ ಆ ತರದೆಲ್ಲ ತುಂಬಾ ಮಾಡಿದ್ವಿ, ನಾಟ್ಯಶಾಸ್ತ್ರದಲ್ಲಿ ಇರತಕ್ಕಂತ ಪ್ರಕಾರಗಳು ಎಲ್ಲ ನಮಗ್ ಸಿಕ್ಕಿದೆ. ಆಮೇಲೆ ವ್ಯಾಯೋಗ ಮಾಡಿದೀವಿ, ಆಮೇಲೆ ನಾಟಕಗಳು, ಆಮೇಲೆ ಈ ತರದೆಲ್ಲ ಮಾಡಿದೀವಿ, ಒಂದ್ 5-6 ತರದ ನಾಟಕಗಳೆಲ್ಲ ಮಾಡಿದೀವಿ ಆವಾಗ. ಬಟ್ ಇದೇನು ಅಂದ್ರೆ ಈಗಿನವ್ರಿಗೆ ಈ ದಶರೂಪಕ ಅನ್ನೋದು ಇದೆ ಅಂತಾನೆ ಗೊತ್ತಿಲ್ಲ ಕಾನ್ಸೆಪ್ಟ್. ಈಗೆಲ್ಲ ವೆಸ್ಟರ್ನ್ ನಾಟಕಗಳನ್ನ ಓದಿ ತಿಳ್ಕೊಂಡಿರ್ತಾರೆ ಅವರು, ಹಾಗಾಗಿ ಒಂದು ನಾಟಕ ಬರೀತಾರೆ, ಅದರಲ್ಲಿ ರಸಗಳು ಇರಬೇಕು ಅಂತ ಆ ತರದೆಲ್ಲ ಕನ್ಸೆಪ್ಷನ್ ಇಲ್ಲ. ರಸಗಳು ಬೇಕು ಅಂತ ಒಂದು ಸನ್ನಿವೇಶ ಬರ್ಕೊಂಡು ಹೋಗ್ತಾರೆ, ದೃಶ್ಯಗಳನ್ನ ಬರ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಸಿಕ್ಕರೆ ನಿಮಗ್ ಸಿಗ್ಬೋದು, ಇದ್ರೆ ಇಲ್ಲ. ದೊಡ್ಡ ನಟರುಗಳು, ದೊಡ್ಡ ನಾಟಕಕಾರರು ಅಲ್ಲ ಈಗಿನ ನಾಟಕಕಾರರ ಜವಾಬ್ದಾರಿ ಅಲ್ವಾ ಸರ್? ಯಾಕಂದ್ರೆ ಆ ಕಲೆಯ ಒಂದು ಆ ಪ್ರಕಾರವನ್ನ ಉಳಿಸೋ ಅಂತಹ ಜವಾಬ್ದಾರಿ ಅಥವಾ ಶಾಸ್ತ್ರೀಯತೆಯ ಚೌಕಟ್ಟನ್ನ ಹೇಗೆ ಬಿಂಬಿಸ್ಬೇಕು ಅನ್ನೋದು ಜವಾಬ್ದಾರಿ ಆಗಿರತ್ತ. ಹೌದು, ಜವಾಬ್ದಾರಿ ಇದೆ. ಈಗ ನೋಡಿ, ಹಿಂದಿ ಮೋಹನ್ ರಾಕೇಶ್ ಅವ್ರದ್ದು ಆಷಾಢದ ಒಂದು ದಿನ ಆ ತರದ ನಾಟಕಗಳಲ್ಲಿ, ಧರ್ಮವೀರು ಭಾರತಿ ಅವರ ಅಂಧಯುಗ ಈ ತರದ ನಾಟಕಗಳಲ್ಲಿ ಅದನ್ನೆಲ್ಲ ಅವರು ಉಳಿಸ್ಕೊಂಡಿದ್ದಾರೆ, ಬಳಸ್ಕೊಂಡಿದ್ದಾರೆ. ಆದ್ರೆ ಈಗೇನಾಗಿದೆ ಅಂದ್ರೆ ಯಾವುದೇ ನಾಟಕಕ್ಕೂ ಕೂಡ ಒಂದು ಹೊಸ ರೀತಿಯ ಶೈಲಿಯನ್ನ ನಾವು ಬಳಸ್ಬಿಡ್ತೀವಿ. ಯಾವುದೇ ಒಂದು ಸೀರಿಯಸ್ ನಾಟಕ ಆದ್ರೂ ಕೂಡ ಅದನ್ನ ಪ್ರಹಸನ ಮಾಡ್ಬಿಡ್ಬೋದು ನಾವು, ಸ್ಟೈಲೈಸ್ಡ್ ಪ್ರೊಡಕ್ಷನ್ ಮಾಡ್ಬಿಟ್ರೆ, ಅಥವಾ ಅದನ್ನ ಒಂದು ರೀತಿಯ ಕ್ಲಾಸಿಕಲ್ ಆಗಿ ಮಾಡ್ಬಿಟ್ರೆ ಅದು ಬೇರೆ ತರ ಆಗೋಗುತ್ತೆ. ಸೊ ಥ್ರೂ ದಿ ಡೈರೆಕ್ಷನ್ ಲೆವೆಲ್ ನಾವು ಅನೇಕ ನಾಟಕಗಳನ್ನ ಈಗ ಬದಲಾವಣೆ ಮಾಡಿಕೊಂಡು ಪರ್ಫಾರ್ಮ್ ಮಾಡ್ಬಿಡ್ತೀವಿ. ಅದು ಒಂದು ಈಗಿನ ಹೊಸ ಟ್ರೆಂಡ್. ಅದು ಈಗ ಡಾನ್ಸ್ ಬಳಸ್ಬಿಡ್ತೀವಿ ನಾವು, ಹಾಡು ಬಳಸ್ಬಿಡ್ತೀವಿ, ಆಮೇಲೆ ಅಭಿನಯ ಇವೆಲ್ಲವನ್ನ ಬೇರೆ ರೀತಿ ಬಳಸೋದ್ರಿಂದ ಈಗಿನ ಕಾಲದ ಅನೇಕ ನಾಟಕಗಳನ್ನ ನಾವು ಈ ಪ್ರೊಸೀನಿಯಂ ಲೆವೆಲ್ ಅಲ್ಲೇ ಪ್ರದರ್ಶನ ಮಾಡಕ್ ಹೋಗಲ್ಲ, ಡ್ರಾಯಿಂಗ್ ರೂಮ್ ಕಾಮಿಡಿಗಳ ತರ ಪ್ರದರ್ಶನ ಮಾಡಕ್ ಹೋಗಲ್ಲ. ಅದನ್ನ ಒಂದ್ ರೀತಿಯ ಭಾರತೀಯವಾಗಿ ಹಾಡು, ನೃತ್ಯ ಮತ್ತೆ ಅಭಿನಯ ಇರತಕ್ಕಂತ ಭಾರತೀಯತೆಯನ್ನ ಕೊಟ್ಟು ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ಒಂದಿಷ್ಟು ಜನ ನಮ್ ಜೊತೆ ಇದ್ದಾರೆ. ನಾವು ಅಬ್ಸರ್ವ್ ನಾಟಕಗಳು ಮಾಡಿದ್ವಿ, ಅಬ್ಸರ್ವ್ ಮಾಡಿದಾಗ ಜನ ಬರಲಿಲ್ಲ, ಅದು ಈ ತರದ ಎಲ್ಲಾ ರಂಗಭೂಮಿಯ ಏರಿಳಿತಗಳನ್ನೆಲ್ಲ ಕಂಡುಕೊಂಡಿದೆ. ಉದಾಹರಣೆಗೆ ವೀಥಿ ನಾಟಕ ಆದ್ರೆ ನಮ್ಮ ಬೀದಿ ನಾಟಕಗಳನ್ನ ನಾವು ಅದೇ ಸ್ಟೈಲಲ್ಲಿ ಕೆಲಸಗಳು ಮಾಡ್ತೀವಿ. ಆಮೇಲೆ ಒನ್ ಮ್ಯಾನ್ ಶೋ ಇದೆ, ಬಾಣ ಸ್ವಗತ ಸಂಭಾಷಣೆಗಳಿದೆ, ಆ ತರದೆಲ್ಲ ತುಂಬಾ ಅದೇ ತರದ್ದೇ, ಬಟ್ ಹೊಸ ರೀತಿನಲ್ಲಿ ನಾವು ಮಾಡರ್ನ್ ಅಪ್ಲಿಕೇಶನ್ ಆಫ್ ಓಲ್ಡ್ ದಶರೂಪಕ ಇಂಟು ಮಾಡರ್ನ್ ಅಪ್ಲಿಕೇಶನ್ ನಾವು ಬಳಸ್ತಾ ಇದೀವಿ. ಅದಕ್ಕೆ ಅವರು ಅದೇ ಹೆಸರು ಕೊಡಲ್ಲ, ಬಟ್ ಹೊಸ ರೀತಿ ಒನ್ ಮ್ಯಾನ್ ಶೋ ಅಂತಾರೆ, ಸ್ಟ್ರೀಟ್ ಥಿಯೇಟರ್ ಅಂತಾರೆ, ಅದೆಲ್ಲ ಅದೇನೆ. ಎಲ್ಲ ರೂಪಕ ದಶರೂಪಕದ್ದೇ ಇನ್ನೊಂದು ಬೇರೆ ಬೇರೆ ವಿಧಿಗಳು. ಪ್ರಹಸನ ಆ ಯುದ್ಧದ್ದು ಇರತಕ್ಕಂಥದ್ದು ಮಾಡ್ತಾರೆ, ಮಹೇಂದ್ರಜಾಲ ಇಂದ್ರಜಾಲ ಇರತಕ್ಕಂಥದ್ದು ಮಾಡ್ತಾರೆ, ಆ ಶೃಂಗಾರ ರಸದ್ದು ಮಾಡ್ತಾರೆ, ಎಲ್ಲ ಇದೆ. ಆದ್ರೆ ಅದನ್ನ ಆ ಹೆಸರಿಲ್ಲ, ಈ ಹೆಸರಿದೆ ಅಷ್ಟೆ. ಕಾಮಿಡಿ ಅಂತಾರೆ, ಟ್ರಾಜಿಡಿ ಅಂತಾರೆ, ಸಟೈರ್ ಅಂತಾರೆ, ಗ್ರೀಕ್ ಮೂಲಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಸರ್, ಚೆನ್ನಾಗಿತ್ತು. ನಮಸ್ಕಾರ. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿಪ್ಪ, ಡ್ರಾಮಾ ವಿದ್ಯಾರ್ಥಿಗಳು ಇದ್ರೆ ಖಾದರ್. ವಿದ್ಯಾರ್ಥಿಗಳು ನಾಟಕ ವಿದ್ಯಾರ್ಥಿಗಳು ಪ್ರಶ್ನೆಗಳು ಕೇಳಿ, ಬೇಗ ಟೈಮ್ ಆಗ್ತಾ ಇದೆ. ಯಾವ್ದು ಪ್ರಶ್ನೆಗಳಿಲ್ವಾ ವಿದ್ಯಾರ್ಥಿಗಳಿಂದ? ಇನ್ನೊಂದ್ಸಲಿ ಮಾಡ್ಕೋಬಹುದು ಅವರು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮಸ್ತೆ ಮೇಡಮ್. ಯಾವ್ದು ಪ್ರಶ್ನೆಗಳಿಲ್ವಾ? ಸುಧೀರ್ ಕುಮಾರ್. ವಿದ್ಯಾರ್ಥಿಗಳು ಸುಧೀರ್ ಹೇಳಿ ಹೇಳಿ. ಸುಧೀರ್ ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಕಾರ್ಯಕ್ರಮ ಕೇಳಿ ತುಂಬಾ ಸಂತೋಷ ಆಯ್ತು.
ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಮೂರಕ್ಕೂ ಸಂಬಂಧಿಸಿದಂತೆ ಬಹಳ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್, ತುಂಬಾ ಸಂತೋಷ ಆಯ್ತು. ನಿನ್ನೆ ತಾನೆ ಟಿವಿನಲ್ಲಿ ರಾಮ್ ಜನ್ಮಭೂಮಿಯ ಬಗ್ಗೆ ನೋಡ್ತಾ ಇದ್ವು, ಇವತ್ತು ಸುಶೀಲಾ ಮೇಡಮ್ ಸಾಕ್ಷಾತ್ ರಾಜಾರಾಮ್ ಅವ್ರನ್ನ ಕರ್ಕೊಂಡ್ಬಂದ್ರು. ನಿಮ್ಮನ್ನ ನೋಡುವಂತ ಭಾಗ್ಯ, ಕೇಳುವಂತ ಭಾಗ್ಯ, ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ ನನಗೆ. ಸರ್ ನನ್ನೊಂದು ಪ್ರಶ್ನೆ ಇದೆ ಕೇಳ್ಬೋದಾ ಸರ್? ಇದು ಸೌಂದರ್ಯ ಪ್ರಜ್ಞೆ ಅಂತ ಹೇಳಿದ್ರಿ, ಸೌಂದರ್ಯ ಪ್ರಜ್ಞೆ ನಾವು ವೀಕ್ಷಕರಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ನಾವು ಸೌಂದರ್ಯ ಪ್ರಜ್ಞೆಯಿಂದ ನಾವು ಪ್ರಸ್ತುತ ಪಡಿಸ್ತೀವಿ, ಬಟ್ ಆ ಸೌಂದರ್ಯ ಪ್ರಜ್ಞೆಯಿಂದ ಅವ್ರು ನೋಡ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ? ಹೌದು, ಅದಕ್ಕೇನೆ ಈಗೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ರೀತಿಯ ವಿಚಿತ್ರವಾದ ಕ್ಲಾಸ್ ಅಂತ ಇದೆ. ನಾವು ಪ್ರೊಡಕ್ಷನ್ಗಳು ಮಾಡ್ಬೇಕಾದ್ರೆ ಯಾರಿಗೆ ರೀಚ್ ಆಗ್ಬೇಕು ಅನ್ನೋ ತರ ಜನರನ್ನ ನಾವು ಆಯ್ಕೆ ಮಾಡ್ಕೋತೀವಿ. ಪ್ರೊಡಕ್ಷನ್ಗಳು ಮಾಡ್ಬೇಕಾದ್ರೆ ಅವರು ಬಂದು ಪ್ರೊಡಕ್ಷನ್ ನೋಡ್ತಾರೆ, ಸಹೃದಯರು ನೋಡ್ತಾರೆ. ಈ ಕೆಲವರಿಗೆ ಈ ತರದ ಇಷ್ಟ ಆಗೋದಿಲ್ಲ, ದೇ ಆರ್ ಎಕನಾಮಿಕಲಿ ಒಂಥರ ಬ್ಯಾಕ್ವರ್ಡ್ ಆಗಿರ್ತಾರೆ, ಅಥವಾ ಎಜುಕೇಶನ್ ಇಲ್ಲೇ ಇರೋಲ್ಲ. ಈ ಕ್ಲಾಸು ಎಕನಾಮಿಕ್ಸ್ ಮತ್ತೆ ಎಜುಕೇಶನ್ ಈ ಮೂರದ ಒಂದು ವೇರಿಯೇಷನ್ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಈ ಸೌಂದರ್ಯ ಪ್ರಜ್ಞೆದ ಒಂದು ವ್ಯತಿರಿಕ್ತವಾದ ಪರಿಣಾಮ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಹೊಂದುವಂತ ಪ್ರದರ್ಶನಗಳನ್ನ ನಾವು ಮಾಡ್ಬೇಕಾಗತ್ತೆ. ಎಲ್ಲರಿಗೂ ಎಲ್ಲ ಒಪ್ಪುತ್ತೆ ಅನ್ನೋ ಪ್ರಶ್ನೆ ನಾವು ಇಟ್ಕೊಳಕಾಗಲ್ಲ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾದ ಏನು ಅಂದ್ರೆ ಅವರು ಸಹೃದಯರಾಗಿರ್ತಾರೆ, ಅವರು ಬಂದವರು ಅದನ್ನ ಅಪ್ರಿಷಿಯೇಟ್ ಮಾಡಕ್ ಬರ್ತಾರೆ, ಅವರಿಗೆ ನಿಲುಕುವ ರೀತಿಯಲ್ಲಿ ನಮ್ಮ ಪ್ರೊಡಕ್ಷನ್ಗಳನ್ನ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಅದು ಬಹಳ ಮುಖ್ಯ. ಸರ್ ನೀವು ಒಂದ್ ಹೇಳಿದ್ರಿ, ವಾಟ್ ಈಸ್ ಅ ಗುಡ್ ಆರ್ಟ್, ವಾಟ್ ಈಸ್ ಅನ್ ಆರ್ಟ್ ಅನ್ನೋದ್ರ ಒಂದ್ ನಾಲ್ಕು ಕ್ವೆಶನ್ ಹೇಳಿದ್ರಿ. ಅದ್ರಲ್ಲಿ ವಾಟ್ ಈಸ್ ಅ ಗುಡ್ ಆರ್ಟ್ ಅನ್ನೋದನ್ನ ನಾವ್ ಹೇಗೆ ತಿಳ್ಕೋಬಹುದು ಸರ್? ಅಂದ್ರೆ ವಿ ಹ್ಯಾವ್ ಟು ಆಲ್ವೇಸ್ ಸೀ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಈಸ್ಥೆಟಿಕ್ಸ್ ಆರ್ ದೇರ್ ಇಸ್ ಎನಿ ಅದರ್ ಥಿಂಗ್ ವಿಚ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ಇಲ್ಲ, ಎಸ್ಥೆಟಿಕ್ಸ್ ಮೂಲಕವಾಗಿ ಅದನ್ನ ಜಡ್ಜ್ ಮಾಡ್ಬೇಕು. ಎಸ್ಥೆಟಿಕ್ಸ್ ದಕ್ಕೆ ಜಡ್ಜ್ಮೆಂಟ್ ಅಂತ ಒಂದಿದೆ, ಅದು ಕೂಡ ಒಂದು ಕ್ವಾಲಿಫಿಕೇಶನ್ ಅದರಲ್ಲಿ ಜಡ್ಜ್ಮೆಂಟ್ ಮಾಡುವಂತದ್ದು. ಅದು ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಇಷ್ಟವಾದಿದ್ರೆ ನೀವು ಜಡ್ಜ್ ಓಕೆ ಅನ್ಬಿಡ್ತೀರಾ, ನಿಮ್ಮ ಮೈಂಡ್ ಸೆಟ್. ನಿಮಗೆ ಇಷ್ಟವಾಗಿಲ್ದಿದ್ರೆ ನೀವು ಅದನ್ನ ಲೈಕ್ ಮಾಡಲ್ಲ, ಅದು ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಕಾಳಿದಾಸ ಹೇಳ್ತಾನೆ, ಬಹುದಾಪ್ ಏಕಂ ಸಮಾರಾಧನಂ. ನಾಟಕ ಅಂತಕ್ಕಂಥದ್ದು ಒಂದು ದೊಡ್ಡ ಔತಣ ಕೂಟದಲ್ಲಿ ನಿಮಗೆ ಒಬ್ಬನಿಗೆ ಶೃಂಗಾರ ಬೇಕು, ಇನ್ನೊಬ್ಬನಿಗೆ ಫೈಟ್ ಬೇಕು, ಇನ್ನೊಬ್ಬನಿಗೆ ಹಾಸ್ಯ ಬೇಕು, ಇನ್ನೊಬ್ಬನಿಗೆ ಇನ್ನೇನೋ ಒಂದು ಬೇಕು, ರೌದ್ರ. ಸೊ ಅದಕ್ಕೆ ಈ ಸಿನಿಮಾದವರೆಲ್ಲ ಒಂಥರ ಟಿ ಆರ್ ಪಿಗಳು ಮಾಡಿಕೊಂಡು ಅವರವರು ಆ ಥರದ್ದನ್ನ ಜೋಡಿಸ್ಬಿಡ್ತಾರೆ, ಅವಾಗ ಓಡುತ್ತೆ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹಲೋ. ಹಲೋ ಸರ್ ಚಂಪಾ. ನಮಸ್ಕಾರ ಮಾ. ನಮಸ್ಕಾರ. ಬಹಳ ಬಹಳ ಚೆನ್ನಾಗಿತ್ತು ಸರ್. ಈಗ ಅವರು ಮೇಡಮ್ ಕೇಳಿದಕ್ಕೂ ನೀವು ಹೇಳಿದಕ್ಕೂ ಸಂಬಂಧಪಟ್ಟಂಗೆ ಒಂದು ನನ್ನ ಅನಿಸಿಕೆ ಹೇಳ್ಬೇಕು ಅನ್ಕೊಂಡೆ. ಈಗ ಅವ್ರು ಕೇಳಿದ ಹಾಗೆ ಈಗ ಸೌಂದರ್ಯ ಪ್ರಜ್ಞೆ ಅಂತ ಹೇಳುವಾಗ ಒಂದು ಬಾಹ್ಯ ಮತ್ತು ಆಂತರಿಕ ಅಂತ ಹೇಳ್ತೀವಲ್ವ ಸರ್? ನೀವಾಗ್ಲೇ ಹೇಳ್ತಾ ಇದ್ರೆ ಸಿಮೆಟ್ರಿಕ್ ಮತ್ತೆ ಪ್ರಪೋರ್ಷನೇಟ್ ಬಗ್ಗೆ ಹೇಳ್ತಾ ಇದ್ರಿ. ಕೆಲವು ಸಲ ಈ ಸೌಂದರ್ಯ ಅನ್ನೋದು ಬಾಹ್ಯವಾಗಿ ನಾವು ನೋಡ್ದಂಗೆ ಒಂದು ಮೊಂಡು ಮೂಗು ಅಥವಾ ಕಪ್ಪು ಇದೆಲ್ಲ ಕೂಡ ಅದನ್ನ ಅದು ಕೆಲವರ ಆದ್ರೆ ಇನ್ನೊಬ್ರು ಅಷ್ಟೇ ನೀವ್ ಹೇಳ್ದಾಗೆ ಎಲ್ಲಾ ಪ್ರಪೋರ್ಷನೇಟ್ ಆಗಿ ಸೌಂದರ್ಯವಾಗಿರ್ಬೋದು ಸುಂದರವಾಗಿರ್ಬೋದು, ಆದ್ರೆ ಆಂತರಿಕವಾಗಿ ಆ ನೇಚರ್ ಬಹುಶಃ ಚಂದ ಅಂತ ನಾವ್ ಏನ್ ಹೇಳ್ತಿದೀವಿ ಅವರಲ್ಲಿ ಕೆಟ್ಟ ನೇಚರ್ ಇದ್ದು ನಾವ್ ಯಾವ್ದು ಚಂದ ಅಲ್ಲ ಅಂತೀವಿ ಅವ್ರದ್ದು ಬಹಳ ಒಳ್ಳೆ ನೇಚರ್ ಇದ್ದಾಗ ಅದ್ ನಮ್ಗೆ ಉಲ್ಟಾನೆ ಆಗೋ ಸಾಧ್ಯತೆ, ಸೌಂದರ್ಯ ಇವರಲ್ಲಿ ಕಾಣ್ತೀವಿ ಅವ್ರಲ್ಲಿ ಕಾಣಲ್ಲ ಆತರದ್ದು ಆಗೋ ಸಾಧ್ಯತೆ ಇದೆ. ಹೌದೌದು, ಅದು ಬಹಳ ಕಾಣುತ್ತೆ ನಮ್ಗೆ. ಯಾಕೆಂದ್ರೆ ಒಬ್ರು ತುಂಬಾ ಬಾಹ್ಯ ಸೌಂದರ್ಯ ಇರುತ್ತೆ, ಆಂತರಿಕ ಸೌಂದರ್ಯ ಇಲ್ಲ. ಆಂತರಿಕದಲ್ಲಿ ಕ್ರೂಯಲ್ ಆಗಿರ್ತಾರೆ ಅವ್ರು. ಕೆಲವರು ಹೊರಗಡೆ ದೇ ಲುಕ್ ಆಕ್ವರ್ಡ್ ಅಂಡ್ ದೇ ಆರ್ ವೆರಿ ಗುಡ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅವ್ರನ್ನ ನೋಡಿ ಅಭ್ಯಾಸ ಮಾಡಿ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡ್ತಾ 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 ಕೊನೆಗೆ ಅವರ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಯಾರಿಂದ? ನಮ್ಮ ಆಡಿಯನ್ಸ್ ಇಂದ. ಎಕ್ಸಾಂಪಲ್ ಅಲ್ಲಿ ನಾವು ಗಾಂಧಿ ಬಂಧ ನಾಟಕ ಮಾಡ್ದಾಗ ಹಾಗೆ ಆಯ್ತು ಸರ್, ಒಂದು ದೊಡ್ಡ ಗುತ್ತಿನ ಶೆಟ್ಟರ್ ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತು, ಬಟ್ ನೋಡ್ಲಿಕ್ಕೆ ಅವರು ಬಹಳ ಕುಳ್ಳಿಕೆ ಇದ್ದಿದ್ರು. ಇನ್ನೊಬ್ರು ನನ್ ಚಾಯ್ಸ್ ಇದ್ದಿದ್ದು ತುಂಬಾ ಹೈಟ್ ಒಳ್ಳೆ ಶೆಟ್ಟರ್ ಬೇಕಾದಂತ ಒಂದು ಇದಿತ್ತು, ಆದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಅವರಿಗಿಂತ ಇವ್ರು ಅದ್ಭುತವಾಗಿ ಕೊಟ್ರು. ಸೊ ಆವಾಗ ಅದು ಕರೆಕ್ಟ್ ಆಗಿ ಸೂಟ್ ಆಯ್ತು. ಹೌದು ಹೌದು, ಅದೇ ಈ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ಅಬ್ಸರ್ವ್ ಮಾಡ್ಕೊಂಡು ನಾವು ಕ್ಯಾಸ್ಟಿಂಗ್ ಮಾಡ್ಕೋಬೇಕು. ಸೌಂದರ್ಯ ಪ್ರಜ್ಞೆ ಅಂದ್ರೆ ಬರೀ ದೇಹ ಅಂತಲ್ಲ, ಹಿಸ್ ಕೆಪಾಸಿಟಿ ಟು ಪರ್ಫಾರ್ಮ್ ದಿ ಕ್ಯಾರೆಕ್ಟರ್ ಸಾಧ್ಯ ಇದೆಯಾ? ಈಗ ನಮ್ಮಲ್ಲಿ ಆ ತರದ ಎಲ್ಲ ಕ್ಯಾಸ್ಟಿಂಗ್ ಆಗಿದೆ. ಒಂದು ತಳ್ಳಿಗಿರ್ಬೋದು, ದಪ್ಪಗಿರ್ಬೋದು,
ಆಮೇಲೆ ಒಳ್ಳೆ ಧ್ವನಿ ಇರ್ಬೋದು, ಕೀಚಲು ಕೀರ್ಲ್ ಧ್ವನಿ ಇರ್ಬೋದು, ಇವೆಲ್ಲವನ್ನ ಈಗ ಈ ಗುಬ್ಬಿ ವೀರಣ್ಣವ್ರು ಹೇಳ್ತಾ ಇದ್ರು, ನಿನ್ನ ಹತ್ರ ಮೂರು ಪಿ ಇದ್ರೆ ಅವ್ರನ್ನ ಆರಿಸ್ಕೊಳ್ಳಪ್ಪ ಅಂತ. ಫಿಸಿಕ್, ಪರ್ಸನಾಲಿಟಿ, ಪಿ ಪಿ ಅಂತ. ಫಿಸಿಕ್ ಅಂದ್ರೆ ಅವನ ರೂಪ, ಪರ್ಸನಾಲಿಟಿ ಅಂದ್ರೆ ಅವನಿಗೆ ಇರತಕ್ಕಂತ ಒಂದು ರೂಪದಲ್ಲಿ ಹೌ ಬೆಸ್ಟ್ ಈಸ್ ಎಕ್ಸಲೆಂಟ್ ಇನ್ ಪರ್ಫಾರ್ಮಿಂಗ್ ಅಂತ. ಆಮೇಲೆ ಪಿ ಪಿ ಅಂದ್ರೆ ಧ್ವನಿ, ಅದನ್ನ ಈ ಮೂರು ಇದ್ರೆ ಅವನ ತಗೋ ಅಂತ. ಅವನು ಇಮೇ ಲುಕ್ ಒಂಥರ ಬೇರೆ ತರ ಕಾಣ್ಬೋದು ನಮ್ಗೆ, ಬಟ್ ಇಫ್ ಯು ಕ್ಯಾನ್ ಪರ್ಫಾರ್ಮ್ ಇಸ್ ವಂಡರ್ಫುಲ್. ಆ ತರದಲ್ಲಿ ನಾವು ಕ್ಯಾಸ್ಟಿಂಗ್ ನ ಮತ್ತೆ ಆಯ್ಕೆನ ನಾವು ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಅಮ್ಮ ನೀವು ಹೇಳಿದ್ದು ಕರೆಕ್ಟ್ ಸರ್. ತುಂಬಾ ಚೆನ್ನಾಗಿತ್ತು ಸರ್, ಒಟ್ಟಾರೆ ತುಂಬಾ ಒಳ್ಳೆ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು ನಮ್ಮ. ಶೇರಿಂಗ್ ಶೇರಿಂಗ್ ದಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸರ್ ನಮಸ್ಕಾರ, ನಾನು ಪೂರ್ಣ ಸುರೇಶ್. ನಮಸ್ಕಾರ ಅಮ್ಮ, ನಮಸ್ಕಾರ ಹೇಳಿ. ಪೂರ್ಣ ಅವರು ಚೆನ್ನಾಗಿದ್ದೀರಾ? ಹಾ ಸರ್, ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ ಸರ್. ಸರ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ದು ಕೇಳಿಸ್ಕೊಂಡು. ಇದರಲ್ಲಿ ಒಂದು ನನಗೆ ನೆನಪಾಗಿದ್ದು, ನಾವೊಂದು ಈ ಭಾವಯಾಮಿ ರಘುರಾಮಂ ಅಂತ ನೃತ್ಯ ನಾಟಕ ಉಪಯೋಗಿಸ್ಕೊಂಡ್ವಿ. ಪಾಪ ಕೊನೆಯಲ್ಲಿ ಕಾರ್ಯಕ್ರಮ ಮುಗಿದಾಗ ಆ ಸತ್ತ ರಾವಣನೇ ನೆನ್ಪಾಗ್ತಾ ಇದ್ದ ಎಲ್ಲರಿಗೂ. ಯಾಕೆಂದ್ರೆ ನಾನು ಉಪಯೋಗಿಸಿದ್ದಂತಹ ಕಾಸ್ಟಿಂಗ್, ಅವಳು ಹುಡುಗಿ ಯಾರಿದ್ಲು, ಅವಳು ಮಾಡಿದ್ದು ಕೆಲವೇ ಕ್ಷಣ ಆದ್ರೂನು ಅದನ್ನ ಈಗ 8 ವರ್ಷ ಆಯ್ತು ಸರ್, ಈಗ್ಲೂ ಯಾರು ಅವ್ರನ್ನ ನೋಡಿದ್ರೆ ಅಮ್ಮ ನೀನಲ್ವಾ ಮಾಡಿದ್ದು ಅಂತ ಕೇಳ್ತಾರೆ. ತರಹ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಕಾಸ್ಟಿಂಗ್ ಆಸ್ ಯು ಸೆಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನಕ್ಕೆ. ಅಂಡ್ ಟು ಬಿಲ್ಡ್ ಅಪ್ ಅ ಕ್ಯಾರೆಕ್ಟರ್, ಭಸ್ಮಾಸುರ ಮಾಡಿದ್ದೆ ನಾನ್ ಮಾಡಿ 20 ವರ್ಷ ಆಯ್ತು ಸರ್, ಈಗ್ಲೂ ನೋಡಿದ್ರೆ ಭಸ್ಮಾಸುರ ಬಂದ್ಲು ಅಂತ ಹೇಳ್ತಾರೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ನಾವ್ ಎಷ್ಟು ಪೋಷಣೆ ಕೊಡ್ತೀವಿ ಅನ್ನೋದು, ಅಂಡ್ ದ ಸ್ಟಡಿ ಆಫ್ ದ ಕ್ಯಾರೆಕ್ಟರ್ ಮೇಕ್ಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಅಲ್ಲಿ ಅಲ್ಲ ಸರ್. ನಟರು ನಟರು ಕೂಡ ದೇ ಶುಡ್ ಅಪ್ಲೈ, ನಟರು ಕೂಡ ದೇ ಶುಡ್ ಅದ್ರಲ್ಲಿ ತೊಡ್ಕೋಬೇಕು, ಇನ್ವಾಲ್ವ್ ಆಗ್ಬೇಕು, ಬ್ಯಾಕ್ಗ್ರೌಂಡ್ ಗಳನ್ನ ತಿಳ್ಕೋಬೇಕು. ಅದೆಲ್ಲ ತುಂಬಾ ದೊಡ್ಡ ಕೆಲಸ ಅದು. ಇಟ್ ಇಸ್ ನಾಟ್ ಜಸ್ಟ್ ಒಂದು ಎಂಟ್ರಿ ಆಗಿ ಪರ್ಫಾರ್ಮ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ಅಂತಲ್ಲ, ದೊಡ್ಡ ಅವ್ನು ವರ್ಕ್ ಮಾಡ್ಕೊಂಡ್ಬಿಟ್ರೆ ಅದ್ರಲ್ಲಿ ತೊಡ್ಕೊಂಡ್ಬಿಟ್ರೆ ಜನ ಅದು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ, ರೆಕಗ್ನೈಸ್ ಅಂತ, ರಿಮೆಂಬರ್ ಥ್ರೂ ಔಟ್ ದೇರ್ ಲೈಫ್. ಹಾ, ಅದು ಬಹಳ ದೊಡ್ಡ ಆರ್ಟ್ ಅದು. ಈಗ ಪರ್ಫಾರ್ಮಿಂಗ್ ಆರ್ಟ್ ಅಂದ್ರೆ ಇಟ್ ಇಸ್ ನಾಟ್ ಸುಮ್ಮನೆ ಏನೋ ಒಂದ್ ಮಾಡ್ತೀವಿ ಅಂತಲ್ಲ, ಇಟ್ ಹ್ಯಾಸ್ ಇಟ್ಸ್ ಲಾಟ್ ಆಫ್ ವ್ಯಾಲ್ಯೂಸ್. ಈ ಅಜಿತನ ಸಾಹಸಗಳು ಅಂತ ಒಂದು, ನಾನು ಈ ಶರ್ಲಾಕ್ ಹೋಮ್ಸ್ ಸೀರಿಯಲ್ 25 ವರ್ಷ ಆಯ್ತು ನನಗೆ ಮರ್ತೋಗ್ಬಿಟ್ಟಿರುತ್ತೆ. ಈ ರೋಡ್ ಅಲ್ಲಿ ಹೋಗ್ತಿದ್ದೆ, ಸರ್ ನೀವು ಅಜಿತ್ ಅಲ್ವಾ ಸರ್ ಅಂತ, ನಾನು ನಾನೇ ಹೌದಪ್ಪ ಹೌದಪ್ಪ ಅಂದ್ರೆ, ಎಷ್ಟು ಲಕ್ಷ ಜನದಲ್ಲಿ ಅವ್ರಿಗೆ ಇವತ್ತಿಗೂ ಕೂಡ ನೋಡಿದ್ರೆ ಅವರು ದೇ ರೆಕಗ್ನೈಸ್ ಮೀ ಅಂಡ್ ಕಾಲ್ ಮೀ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನನ್ಗೆ. ಅಂದ್ರೆ ಏನ್ ಅದ್ಭುತ ಮಾಡಿಲ್ಲ ನಾವು ಅವಾಗ, ಬಟ್ ಸ್ಟಿಲ್ ದಟ್ ರೆಕಗ್ನಿಷನ್. Yes, very much, sir. ನಮ್ ಕಣ್ಣಿಗೆ ಮರೆಯೋಕೆ ಆಗೋದಿಲ್ಲ, ದಟ್ ಟೋಪಿ, ದ ವಾಕಿಂಗ್ ಸ್ಟೈಲ್, ದಟ್ ಸ್ಟಿಕ್, ಯೆಸ್, ಎವ್ರಿಥಿಂಗ್. ಆ ತರ ಬಹಳ ಖುಷಿ, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಶಾಮ್ಪ್ರಕಾಶ್ ನಮಸ್ಕಾರ ಹೇಳಿ. ಶಾಮ್ಪ್ರಕಾಶ್ ತುಂಬಾ ಚೆನ್ನಾಗಿತ್ತು ಹೇಳಿ. ನೃತ್ಯಗಾರರು ಇದನ್ನೆಲ್ಲ ತುಂಬಾ ಈಸ್ಥೆಟಿಕ್ಸ್ ಬಗ್ಗೆ ಕಲ್ತ್ಕೊಳ್ಬೇಕಾದಿದೆ. ಸಂಗೀತಗಾರರು ಈಸ್ಥೆಟಿಕ್ಸ್ ಬೇಕು, ಇಲ್ದೇ ಖಂಡಿತ ಹಲವಾರು ಸುಮ್ನೆ ಭರತನಾಟ್ಯ ಮಾಡಿ ಹೇಳ್ಕೊಟ್ಬಿಡೋದಾಗತ್ತೆ ಮಾಡ್ತಾರೆ, ಅದನ್ನ ವಿಚಾರ ಬೇರೆ. ಆ ಈಸ್ಥೆಟಿಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್, ತುಂಬಾ ಎಲ್ಲರಿಗೂ, ಸಂಗೀತಗಾರಿಗೆ ನೃತ್ಯಗಾರಿಗೆ ಎಲ್ರಿಗೂ ಉಪಯೋಗವಾಗುವಂಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ನಾಟಕದವರು ಸ್ವಲ್ಪ ಈಸ್ಥೆಟಿಕ್ಸ್ ಬಗ್ಗೆ ಓದ್ತಾರೆ, ಸ್ವಲ್ಪ ಪ್ರಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೃತ್ಯಗಾರರು ಅದ್ರ ಬಗ್ಗೆ ಚಿಂತನೆ ಸ್ವಲ್ಪ ಕಡಿಮೆ ನಮ್ಮ ಶಿಷ್ಯಂದ್ರಲ್ಲಿ ಕೆಲಸಲ್ಲ. ಅದನ್ನ ನಿಜಕ್ಕೂ ಅದೆಲ್ಲ ಹೆಲ್ಪ್ ಆಗುತ್ತೆ, ಹೇಳ್ಕೊಡ್ಬೇಕು. ಒಂದು ವಿ ಶುಡ್ ಟೀಚ್ ದೆಮ್, ಯಾಕೆಂದ್ರೆ ಅದು ಆ ತರ ಒಂದು ಒಂದು ಟೀಚಿಂಗ್ ಅನ್ನೋದೇ ನಮ್ಮಲ್ಲಿ ಈಗ ಕಡಿಮೆ ಆಗ್ಬಿಟ್ಟಿದೆ. ಈಗ ವಿ ಡೋಂಟ್ ಟೀಚ್ ದೆಮ್, ವಿ ಪ್ರಿಪೇರ್ ದೆಮ್ ಫಾರ್ ದಿ ಎಕ್ಸಾಮ್ಸ್. ಎಷ್ಟೋ ಒಂದು ನಂಬರ್ ತಗೊಂಡು ಪಾಸ್ ಆಗಿ ಹೋಗ್ಬಿಡ್ತಾರೆ, ಬಟ್ ಅವ್ರಿಗೆ ಏನು ಕೊಡ್ಬೇಕಾದಂತ ಅನೇಕ ವಿಷಯಗಳನ್ನ ನಾವು ಕೊಡಕ್ ಆಗಿರಲ್ಲ. ಹಿಂದೆ ಹೇಗೆ ಟ್ರೈನಿಂಗ್ ತಗೋತಾ ಇದ್ರು ಆ ತರ ನಾವು ಕೊಡಕ್ ಆಗಿರಲ್ಲ. ಅದು ನಮ್ಗಳ ತಪ್ಪು ಅಂತಾನು ಅನ್ಸುತ್ತೆ ಒಂದೊಂದ್ಸಲಿ. ಬಟ್ ಆದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದಂತ ಕೆಲವ್ರನ್ನಾದ್ರೂ ನಾವು ತಯಾರು ಮಾಡ್ಬೇಕು. ಕೆಲವ್ರನ್ನಾದ್ರೂ ಕೆಲವರನ್ನ ವಿ ಶುಡ್ ಟ್ರೈನ್ ದೆಮ್ ಟು ಬಿಕಮ್ ಅವರ್ ಇದು ಮುಂದಿನ ಪೀಳಿಗೆ ನಡೆಸುವಂತವ್ರನ್ನ ತಯಾರು ಮಾಡ್ಬೇಕು. ಉದಾಹರಣೆ ನೋಡಿ, ರುಕ್ಮಿಣಿ ದೇವಿ ಅವರು ಕಲಾಕ್ಷೇತ್ರವನ್ನ ಯಾವಾಗ ಶುರು ಮಾಡಿದ್ರು ಅವ್ರ ಏಜ್ ಅಲ್ಲಿ? ಹಾ, ಲೇಟ್ ಏಜ್ ಅಲ್ಲಿ ಶುರು ಮಾಡಿದ್ರು. ಬಟ್ ಅದಕ್ಕೇನೋ ಒಂದ್ ರೀತಿಯ,
ಅವ್ರಿಗೆ 34 ವರ್ಷ ಆಗಿ ಶುರು ಮಾಡಿದ್ರು. ಸೊ ಹಾಗಾದಾಗ ಇವತ್ತು ಕೂಡ ಚೆನ್ನೈನವರು ಅಂತಂದ್ರೆ ನಮಗೆ ಖುಷಿ ಆಗುತ್ತೆ. ಉದಾಹರಣೆಗೆ ನಾನು ಈ ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರೊಡಕ್ಷನ್ಸ್ ಮಾಡಿಸ್ತಾರೆ, ಶೋಗಳು ಮಾಡಿಸ್ತಾರೆ. ಮೈಸೂರು ಕೆರೂರು ವಾಸುದೇವಾಚಾರ್ಯ ಅವರು ಸಂಗೀತ ಮಾಡಿದಂತ ಅನೇಕ ಪ್ರೊಡಕ್ಷನ್ ಗಳಿಗೆ ಚೆನ್ನೈನವರು ಡಾನ್ಸ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಇಟ್ ವಾಸ್ ವಂಡರ್ಫುಲ್. ಆಶ್ಚರ್ಯ ಆಯ್ತು, ಏನಪ್ಪ ಹಿಂಗೆಲ್ಲ ಮಾಡ್ಬೋದು. ಫುಲ್ ಥಿಯೇಟ್ರಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಅವರು ಡಾನ್ಸ್ ಡ್ರಾಮಾ ಮಾಡಿದ್ರು. ಸೋ ಗ್ರೇಟ್, ಸೋ ಗ್ರೇಟ್, ಗ್ರೇಟ್ ಸರ್. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಾನು ಮೈಥಿಲಿ ಮಂಡ್ಯಂ ಅಂತ. ನಮಸ್ಕಾರ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಪುತಿನ ಅವರ ಗೇಯ ನಾಟಕಗಳು ಇರುತ್ತಲ್ಲ ಸರ್? ಹೌದು ಹೌದು. ಗೇಯ ನಾಟಕಗಳು ಅಂದ್ರೆ ವಿತ್ ಸಾಂಗ್ ಡೈಲಾಗ್ ಬರುತ್ತಾ? ಹೌದು 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 ಹೌದು. ಅದ್ಯಾಕೆ ಸಕ್ಸಸ್ ಆಗಲ್ಲ ಸರ್? ಜನಕ್ಕೆ ಅರ್ಥನೇ ಆಗಲ್ಲ ಸರ್ ಅದು. ಆಗುತ್ತೆ ಆಗುತ್ತೆ, ತುಂಬಾ ಚೆನ್ನಾಗಿ. ಉದಾಹರಣೆಗೆ ಪುತಿನ ಅವರ ಗೋಕುಲ ನಿರ್ಗಮನ. ಹೌದು ಹೇಳಿದೀರಾ. ನಿರ್ಗಮನ ಮಾಡಿದ್ದು ಎಷ್ಟು ಚೆನ್ನಾಗಿ ಜನಕ್ಕೆ ರೀಚ್ ಆಯ್ತದು. ಇಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಗತ್ತಲ್ಲಮ್ಮ, ಬಹಳ ಚೆನ್ನಾಗಿ ಮಾಡಿಸಿದ್ದಾರೆ. ಬೆನಕಾ ಟ್ರೂಪ್ನವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಉದಾಹರಣೆ ನೋಡಿ, ನಮ್ಮ ಟಿ ಎಸ್ ಸತ್ಯವತಿ ಅಂತ ಮ್ಯೂಸಿಕ್ ಒಬ್ಬರಿದ್ದಾರೆ, ಸಂಸ್ಕೃತ ಗೊತ್ತು ಸರ್, ನಮ್ಮ ಗುರುನೇ. ಹಾ, ಅವರು ಕೂಡ ಇದನ್ನ ಪೂತಿನ ನಿರ್ದೇಶನದಲ್ಲೇ ಅವ್ರು ಹಾಕಿರ್ತಕ್ಕಂತ ರಾಗದ ಧಾಟಿಯಲ್ಲೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೆಕಾರ್ಡ್ ಆಗಿ ಪರ್ಫಾರ್ಮೆನ್ಸ್ ಗಳಾಗಿದೆ. ಅದಕ್ಕಿಂತ ನಮಗೇನ್ ಇಷ್ಟ ಆಗುತ್ತೆ ಅಂತ ಬಿ ವಿ ಕಾರಂತ್ ಮಾಡಿದಂತ ಒಂದು ಅದ್ಭುತವಾದ ಥಿಯೇಟರ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಈ ಹಾಡುಗಳನ್ನೇ, ಈಗ ಸಿ ಲೈನ್ಸ್ ಪೊಯೆಟ್ರಿ ಆರ್ ಮೇಡ್ ಇನ್ ಟು ಪ್ರೋಸ್ ರೆಂಡ್ರಿಂಗ್. ಓಕೆ, ಆ ತರದಲ್ಲಿ ನಾವು ಬಳಸ್ಕೋಬಹುದು, ಮಾಡಬಹುದು. ಅದು ಯಾಕಂದ್ರೆ ಸ್ವಾಗತ ಅನ್ನೋ ಇದೆ ಅದ್ರಲ್ಲಿ. ಹಾ, ಮತ್ತೆ ಕನ್ವರ್ಸೇಷನ್ಸ್ ಟೈಪ್ ಡೈಲಾಗ್ಸ್ ಟೈಪ್ ಇರುತ್ತೆ, ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸರ್. ಹಾ, ಇಲ್ಲ ಇಲ್ಲ, ಕಮ್ಯುನಿಕೇಷನ್ ಗೆ ಈ ಡೈಲಾಗ್ಸ್ ಅನ್ನೋದು ಬೇಕಾಗುತ್ತಮ್ಮ. ಯಾಕೆಂದ್ರೆ ಒಬ್ಬ ಕಾಮನ್ ಮ್ಯಾನ್ ಗೆ ನಾವು ಒಂದು ಕ್ಲಾಸಿಕಲ್ ಒಂದು ಸಂಗೀತ ಅಥವಾ ಕ್ಲಾಸಿಕಲ್ ಡ್ಯಾನ್ಸ್ ಮೂಲಕವಾಗಿ ರೀಚ್ ಆಗೋಕ್ಕಿಂತ ಹೆಚ್ಚಾಗಿ ಅವನ ಸಂಭಾಷಣೆ ಮೂಲಕವಾಗಿ ರೀಚ್ ಆಗೋದು, ಅವನಿಗೆ ಅರ್ಥವಾಗೋದು ಬಹಳ ಸುಲಭ. ಹಾಗಾಗಿ ನಾಟಕ ಮಾಧ್ಯಮಕ್ಕೆ ಆ ಒಂದು ಪ್ಲಸ್ ಪಾಯಿಂಟ್ ಇದೆ ಅಲ್ವೇ. ಈಗ ನೀವು ಕ್ಲಾಸಿಕಲ್ ಡಾನ್ಸ್ ಒಂದು ರೂಪಕ ಮಾಡಿದ್ರೆ ಅದ್ರಲ್ಲಿ ಕೂತಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಷು ಮುದ್ರೆಗಳು ಗೊತ್ತಿರಬೇಕು, ಅಥವಾ ಒಂದು ಸಂಗೀತವನ್ನು ತುಂಬಾ ಚೆನ್ನಾಗಿ ಅವ್ರಿಗೆ ಆಸ್ವಾದನೆ ಮಾಡಬೇಕಾದ್ರೆ ಅವ್ರಿಗೆ ಆ ಸಂಗೀತದ ಒಂದಿಷ್ಟು ವಿಷಯಗಳು ಗೊತ್ತಿರಬೇಕು. ಆದ್ರೆ ನಾಟಕದ ಸಂದರ್ಭಕ್ಕೆ ಬಂದ್ರೆ ಆ ತರದ ಸಮಸ್ಯೆಗಳಿರಲ್ಲ. ಈ ಡೈಲಾಗು ಅವಂದೇ ಭಾಷೆ, ಅವನು ಮಾತುಗಳು ಆಡ್ತಾರೆ ಬಹಳ. ಕೆಲವು ತೀರಾ ಕ್ಲಾಸಿಕಲ್ ತರದಲ್ಲಿ ಇಲ್ಲದೆ ಇದ್ರು ಕೂಡ ಅವನಿಗೆ ಅರ್ಥವಾಗಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಇಟ್ ಇಸ್ ಎಮೋಷನ್ಸ್, ಎಮೋಷನ್ಸ್ ಕತೆ ಹೇಳುತ್ತೆ. ಡೈಲಾಗ್ಸ್ ಗಿಂತ ಹೆಚ್ಚಾಗಿ ಹೀಸ್ ವಿತ್ ದಿ ಎಮೋಷನ್ಸ್ ಅಂಡ್ ದಿ ನಾಟಕಕ್ಕೆ ಅವನು ಅರ್ಥ ಮಾಡ್ಕೊಂಡು ಹೋಗ್ತಾನ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಟ್ ವಾಸ್ ಎ ಬ್ಯೂಟಿಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೆಸೆಂಟೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನಮಸ್ಕಾರಮ್ಮ. ನಮಸ್ಕಾರ. ಮಾತಾಡಿ, ಹೆಸರು ಹೇಳ್ಬಿಟ್ಟು ಮಾತಾಡಿ. ನಾನ್ ಮಂಜುಳಾ ಮಾತಾಡ್ತಾ ಇದ್ದೀನಿ. ಹೌನಮ್ಮ, ಹೌನಮ್ಮ, ಹೇಳ್ರಮ್ಮ. ಇವತ್ತು ನೀವು ಹೇಳಿದ್ದು ಜನರಲಿ ಈಸ್ಥೆಟಿಕ್ಸ್ ಅಬೌಟ್ ಡ್ರಾಮಾ ಇದ್ರೂ ನಮ್ಮ ಮ್ಯೂಸಿಕ್ಗೂ ಕೂಡ ತುಂಬಾ ಅಪ್ಲೈ ಆಗುವಂತ ಸುಮಾರು ವಿಷಯಗಳು ಹೇಳಿದ್ರಿ. ಈ ವ್ಯಕ್ತಿನಿಷ್ಠ, ವಸ್ತುನಿಷ್ಠ, ರಸನಿಷ್ಠ ಅಂತ ಪ್ರಯೋಗ ಮಾಡಿದ್ರಲ್ಲ, ಅದು ಆಕ್ಚುಲಿ ಪರ್ಫಾರ್ಮೆನ್ಸ್, ಕ್ಲಾಸಿಕಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂತೂ ತುಂಬಾ ಇವಾಗ ರೆಲೆವೆಂಟ್ ಅಂತ ಅನ್ನಿಸ್ತು ನಂಗೆ. ದ ಟಾಕ್ ವಾಸ್ ರಿಯಲಿ ಬ್ಯೂಟಿಫುಲ್ ಸರ್, ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಎಕ್ಸ್ಪ್ಲೈನ್ ಮಾಡಿದ್ದು ರೀತಿ ತುಂಬಾ ಚೆನ್ನಾಗಿತ್ತು ಸರ್. ಸಿಂಪಲ್ ಆಗಿ, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡಿದ್ರೆ ನಮ್ಗೆ ಅರ್ಥವಾಗಲ್ಲ. ಸಿಂಪಲ್ ಆಗಿ ನಾವು ವಿಷಯಗಳನ್ನ ತಿಳ್ಕೊಂಡೋದ್ರೆ ಒಂದ್ ಸ್ವಲ್ಪ ನಾರ ಅರ್ಥ ಆಗುತ್ತೆ. ಅಜರಾಮ್ ಸರ್ ನಮಸ್ತೆ. ಸರ್, ನಿಮ್ ನಾಟಕದ ಒಂದು ಡೈಲಾಗ್ ಹೇಳಿ ಸರ್. ಹೇಳಿ, ಚೆನ್ನಾಗಿದ್ದೀರಾ? ಟಿಪ್ಪು ಸುಲ್ತಾನ್ ನಾಟಕದ ಒಂದು ಡೈಲಾಗ್ ಹೇಳಿ ಸರ್. ಡೈಲಾಗ್ ಮರ್ತೋಗ್ಬಿಡ್ತಾವಲ್ಲ, ತಕ್ಷಣ ಎರೇಸ್ ಆಗ್ಬಿಡುತ್ತೆ. ಸುಲ್ತಾನ್ ಟಿಪ್ಪು, ನಿಮ್ಗೆ ನಿಮ್ ಡೈಲಾಗ್ ನಿಮ್ಮ ಮೆಮೊರಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ದೇ ಇದ್ರೆ ಹೆಂಗೆ ಸರ್? ಇಲ್ಲ ಇಲ್ಲ, ನನಗೆ ಮರ್ತೋಗ್ಬಿಡುತ್ತೆ. ನಾಟಕ ಆಗ್ತಿದ್ದಂಗೆ ಎರೇಸ್ ಮಾಡ್ತೀನಿ, ಹೊಸ ನಾಟಕದ ಬರುತ್ತೆ ಹಂಗೆ. ಹೊಸ ನಾಟಕದ ಹೇಳಿ ಸರ್.
ಇಲ್ಲಮ್ಮ ಬೇಡ, ಅದೆಲ್ಲ ಪ್ರಜೀತಿ ಅದು ಸಿಂಗಿರಾಜದ್ದು ಎಷ್ಟೊಂದೆಲ್ಲ ಅದ್ಭುತವಾದ ನಾಟಕಗಳು ಮಾಡಿದ ಅದೇನಂದ್ರೆ ಅದ್ರಲ್ಲಿ ಹೋಗ್ಬಿಡುತ್ತೆ, ತುಗ್ಲಕ್ ಆಗ್ಬೋದು, ಈಳಿಪಸ್ ಆಗ್ಬೋದು, ಕಾಲಿಗುಳ ಆಗ್ಬೋದು, ಆ ಲೈನ್ಸ್ ಬರುತ್ತೆ ಆಮೇಲೆ ಡ್ರಾಪ್ ಒಂದು ಮರ್ತೋಗ್ಬಿಡುತ್ತೆ. ಜೈ ನೀವು ಹೇಳಿ ಸರ್. ಮಾಧುರಿ ಸರ್ ಒನ್ ಕ್ವೆಶನ್ ಸರ್. ಇವತ್ತಿಂದು ಟಾಕ್ ವಾಸ್ ವೆರಿ ಇನ್ಫಾರ್ಮೇಟಿವ್. ನನ್ನ ಪ್ರಶ್ನೆ, ಇವಾಗ ನಾವೆಲ್ಲ ಪ್ರೊಜೆಕ್ಷನ್ಸ್ ಯೂಸ್ ಮಾಡ್ತೀವಲ್ಲ ಸರ್, ಇವಾಗ ಕೆಲವೊಂದು ಡಾನ್ಸ್ ಪರ್ಫಾರ್ಮೆನ್ಸಸ್ ಅಲ್ಲೂ ವಿ ಯೂಸ್ ಮಲ್ಟಿಮೀಡಿಯಾ ಯೂಸೇಜ್, ಇದ್ರ ಬಗ್ಗೆ ವಾಟ್ ಇಸ್ ಯುವರ್ ಯೂಸ್ ಮಾಡ್ಬೋದು? ಯೂಸ್ ಮಾಡ್ಬೋದು, ಯಾವುದನ್ನು ಬಾರ್ ಮಾಡಿಲ್ಲ ಪರ್ಫಾರ್ಮೆನ್ಸ್ ಫೀಲ್ಡ್ ಅಲ್ಲಿ, ಯಾವುದನ್ನು ಬಾರ್ ಮಾಡಿಲ್ಲ, ಇದು ಮಾಡಬಾರದು ಅಂತ ನಿಷೇಧಗಳು ಅಲ್ವಾ ಸರ್. ಇಟ್ ಎನ್ಹಾನ್ಸಸ್, ಇಫ್ ಇಟ್ ಎನ್ಹಾನ್ಸಸ್ ಅಂತ ಹೇಳದೆ ನೋಡಿ, ಅದು ಬಹಳ ಮುಖ್ಯ. ನಿಮ್ಮ ಒಂದು ಪ್ರೊಡಕ್ಷನ್ ನ ಪ್ಲೇ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಡಾನ್ಸ್ ಆಗ್ಬೋದು, ಇಫ್ ಇಟ್ ಎನ್ಹಾನ್ಸಸ್ ದಿ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಯೂಸ್ ಇಟ್. ಅದೇನಾದ್ರು ನಿಮಗೆ ತೊಂದರೆ ಇದೆ ಅಂತಂದ್ರೆ ನೀವು ಯೂಸ್ ಮಾಡ್ಬೇಡಿ. ಬಿಕಾಸ್ ಯುವರ್ ಲೇಟೆಸ್ಟ್ ಟ್ರೆಂಡ್ ನಲ್ಲಿ ದೇ ವಿಲ್ ಹ್ಯಾವ್ ಒನ್ ಪಿಕ್ಚರ್ ಆಫ್ ಗಣೇಶ. ಡಾನ್ಸ್ ಮಾಡ್ತಿರೋರಿಗಿಂತ ಜಾಸ್ತಿ ಗಣೇಶ್ ನ ಚೇಂಜ್ ಮಾಡ್ತಾ ಇರ್ತಾರೆ, ಮಲ್ಟಿಪಲ್ ಗಣೇಶ. ಇಟ್ಸ್ ಎ ಡಿಸ್ಟರ್ಬೆನ್ಸ್. ನೀವು ಶುರುನಲ್ಲಿ ಮಾಡ್ಬಿಟ್ಟು, ವೆನ್ ದಿ ಪರ್ಫಾರ್ಮರ್ ಇಸ್ ಆನ್ ಸ್ಟೇಜ್, ವಿ ಶುಡ್ ಗಿವ್ ಆಲ್ ದಿ ಥಿಂಗ್ಸ್ ಟು ಪರ್ಫಾರ್ಮರ್, ನಾಟ್ ದಿ ಬ್ಯಾಕ್ ಗ್ರೌಂಡ್ ಪ್ರೊಜೆಕ್ಷನ್ಸ್. ತೊಂದರೆ ಆಗ್ಬಾರ್ದು. ಈವನ್ ದಿ ಎಫೆಕ್ಟ್ಸ್ ವಿಚ್ ವಿ ಪ್ರೊಜೆಕ್ಟ್ ಆನ್ ಸ್ಟೇಜ್ ಶುಡ್ ನಾಟ್ ಡಿಸ್ಟರ್ಬ್ ದಿ ಪರ್ಫಾರ್ಮರ್. ಅದು ಬಹಳ ಮುಖ್ಯ. ಹೌದೌದು, ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಅದು ಆ ಆರ್ಟಿಸ್ಟ್ ಆರ್ಟಿಸ್ಟ್ ಬಿಕಾಸ್ ಇಸ್ ಎ ಲೈವ್ ಆರ್ಟಿಸ್ಟ್. ಕೆಲವು ಸಲ ನಮಗೆ ಈ ಟೆಕ್ನಿಕಾಲಿಟೀಸ್ ಒಂದು ಇಡೀ ನಾಟಕವನ್ನು ಹಾಳು ಮಾಡಿದ್ದು ಇದೆ ಬೇಕಾದಷ್ಟು ಸಲ. ಅದೇ ಮೇಜರ್ ಆಗ್ಬಿಡುತ್ತೆ, ಈ ಆರ್ಟಿಸ್ಟ್ ಕಳ್ದೋಗ್ಬಿಡ್ತಾನ, ಅವ್ನು ಇದ್ನೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ ನಮ್ಗೆ, ಬೈತಾ ಬರ್ತಾ ಇರ್ತೀವಿ. ಆತರ ಆಗುತ್ತೆ, ಬೇಕಾದಷ್ಟು ಆಗಿದೆ. ಸೊ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ಗೆ ವಿ ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್, ಅಂಡ್ ಹ್ಯೂಮನ್ ವಾಯ್ಸ್, ಹ್ಯೂಮನ್ ಪರ್ಫಾರ್ಮೆನ್ಸ್, ಹ್ಯೂಮನ್ ಇಂಟ್ರಾಕ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಥಿಂಗ್ಸ್ ಈಗ ನೋಡಿ, ಮೇಕಪ್, ಕಾಸ್ಟ್ಯೂಮು, ಸೆಟ್ಸ್ ಎಲ್ಲ ಟು ಎನ್ಹಾನ್ಸ್ ದಿ ಪ್ರೊಡಕ್ಷನ್, ಎನ್ಹಾನ್ಸ್ ದಿ ಪ್ಲೇ. ಈಗ ಅದ್ಭುತವಾಗಿ ನೀವು ವಿತೌಟ್ ದಿ ಇನ್ಸ್ಟ್ರೂಮೆಂಟ್ಸ್ ಹಾಡ್ಲಿಕ್ಕೆ ಸಾಧ್ಯ ಆದ್ರೆ ವೈ ಯು ನೀಡ್ ಎನ್ ಇನ್ಸ್ಟ್ರೂಮೆಂಟ್? ಯು ಡೋಂಟ್ ನೀಡ್ ಎನ್ ಇನ್ಸ್ಟ್ರೂಮೆಂಟ್, ಬಟ್ ಟು ಎನ್ಹಾನ್ಸ್ ದಿ ಸಿಂಗಿಂಗ್ ಯು ನೀಡ್ ಆಲ್ ದಿ ಇನ್ಸ್ಟ್ರೂಮೆಂಟ್ಸ್. ಒಂದ್ ಇರ್ತದೆ, ಎರಡ್ ಇರುತ್ತೆ, ನಾಲ್ಕ್ ಇರುತ್ತೆ, ಎಂಟ್ ಇರುತ್ತೆ, ಹತ್ ಮಾಡ್ಕೋತಾರೆ, ಈಗ ಮಲ್ಟಿಪಲ್ ಮಾಡ್ಕೋತಾರೆ. ಈ ತರ ಟು ಎನ್ಹಾನ್ಸ್, ಇಫ್ ಇಟ್ ಬಿಕಮ್ಸ್, ಈಗ ನೋಡಿ ಡಬ ಡಬ ಡಬಡ ಸದ್ಗುವೆ ಒಂದು ಅದ್ಭುತವಾದ ಕ್ಲಾಸಿಕಲ್ ಇದಕ್ಕೂ ಎಷ್ಟು ವ್ಯತ್ಯಾಸಗಳಿರುತ್ತೆ. ಆರ್ಕೆಸ್ಟ್ರಾ ಸಿಂಗಿಂಗ್ಗುವೆ ಒಂದು ಕ್ಲಾಸಿಕಲ್ ಸಿಂಗಿಂಗ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ, ಅಥವಾ ಒಂದು ಫೋಕ್ ಸಿಂಗಿಂಗ್ ವಿತೌಟ್ ಎನಿಥಿಂಗ್ ಒಂದು ಏಕತಾರಿ ಇಟ್ಕೊಂಡು ಹಾಡ್ತಿರ್ತಾಳ ಅವಳು. ಸೊ ದಟ್ ಈಸ್ ಮೋರ್ ಯೂಸ್ಫುಲ್. ಹರಿಕತೆ ಸಿಂಗಿಂಗ್ ಇರುತ್ತೆ, ಹೇಗೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಈ ತರ ಎನ್ಹಾನ್ಸ್ಮೆಂಟ್ ಈಸ್ ಬಹಳ ಮುಖ್ಯ. ಅದು ತೊಂದರೆ ಆಗುತ್ತಾ ಕಿತಾಕಿ, ಅಷ್ಟೇ ಸಿಂಪಲ್. ಥ್ಯಾಂಕ್ ಯು ಅಣ್ಣ. ನಾನು ಶಂಕರ್ನವರ ಮಾತಾಡೋದು. ಹಾ ಹೇಳೋಣ. ನೀನ್ ಯಾಕಪ್ಪ ಆನ್ ಮಾಡ್ಕೊಂಡು ಕೂತಿದ್ದೆ? ಯಾಕೆ ನಾನ್ ನೋಡ್ಬಾರ್ದ? ಆಯ್ತು, ಇಷ್ಟು ಕೇಳಿದ್ದು ಪ್ರೋಗ್ರಾಮ್ ಬಹಳ ಸೊಗಸಾಗಿತ್ತು, ಖುಷಿ ಆಗ್ಬಿಡ್ತು ಕೇಳಿ. ನಂದೇನು ಸಜೆಷನ್ ಏನಿಲ್ಲ, ಆದ್ರೆ ನಾವು ಈ ಎಲ್ಲಾ ರೀತಿ ರಾಜಕೀಯ ವಿಡಂಬನೆ ಆಗ್ಲಿ ಅಥವಾ ಐತಿಹಾಸಿಕ ನಾಟಕ ಆಗ್ಲಿ ಇಂಥದನ್ನೆಲ್ಲ ತಗೊಂಡು ಮಾಡಿದೀವಿ ನಾಟಕ, ಈ ರೀತಿ ಹಾಸ್ಯವಾದ ನಾಟಕ ಯಾಕೆ ಮಾಡಬಾರದು ಅಂತ ಒಂದು ಪ್ರಶ್ನೆ. ಮಾಡಿದೀವಿ ಹಾಸ್ಯ ನಾಟಕಗಳು, ಮಾಡಿದೀವಿ ಶ್ರೀಕೃಷ್ಣ ಸಂಧಾನ ಹಾಸ್ಯ ನಾಟಕನೇ, ಕೆಲವು ನಾಟಕಗಳು ಮಧ್ಯೆ ಹಾಸ್ಯ ಬರ್ತಾ ಹೋಗುತ್ತೆ, ಅದು ಮುಖ್ಯ. ಬರೀ ಹಾಸ್ಯ ನಾಟಕ ಅಂತಲ್ಲ, ಈ ಹಾಸ್ಯ ರಸ ಅಂತಕ್ಕಂಥದ್ದು ಈಗ ನಮ್ಮ ಮುಖ್ಯಮಂತ್ರಿ ಮೈಸೂರು ಮಲ್ಲಿಗೆ ಪ್ರತಿಯೊಂದರಲ್ಲೂ ದೇ ಲಾಫ್, ದೇ ಆರ್ ಹ್ಯಾವಿಂಗ್ ದಟ್ ಲೀಜರ್ ಅಲ್ವೇ. ನವರಸಗಳು ನವರಸಗಳಿರ್ಬೇಕು, ಅದಕ್ಕೋಸ್ಕರ ಬೇರೆ ನಾಟಕಗಳಿದೆ. ಪ್ರೋಗ್ರಾಮ್ ಮಾತ್ರ ಬಹಳ ಚೆನ್ನಾಗಿತ್ತು, ನಾನ್ ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ಎದ್ದೇ ಇಲ್ಲ. ಹಲೋ, ಇನ್ಯಾರು ಪ್ರಶ್ನೆಗಳಿದೆಯಾ? ಓಕೆ ಮೇಡಮ್, ಓಕೆ, ಓವರ್ ಟು ಡಾಕ್ಟರ್ ರಶ್ಮಿ ಪ್ರಸಾದ್ ಅನೌನ್ಸ್ಮೆಂಟ್ಗೆ ಲಾಸ್ಟ್. ಬಹಳ ಅದ್ಭುತವಾದ ಒಂದು ಉಪನ್ಯಾಸ ಇದಾಗಿತ್ತು, ಹಾಗಾಗಿ
ಸರ್ ನಾನ್ ಏನ್ ಮಾತಾಡಿದ್ರು ನೀವ್ ಹಿಂಗ ಅಂತೀರಾ ಸರ್, ನಿಮ್ಮ ಸ್ಟೂಡೆಂಟ್ ಆಗಿ ಇವತ್ತಿಗೂ ಸ್ಟೂಡೆಂಟ್ ಆಗಿ ಇದೀವಿ ಸರ್. ಬಹಳ ಖುಷಿ ಆಯ್ತು ನಿಮ್ಮ ಒಂದು ಉಪನ್ಯಾಸವನ್ನ ಕೇಳಿ. ಈಗ ಡಾಕ್ಟರ್ ಶಿವಣ್ಣ ಅವರು ವಂದನಾರ್ಪಣೆಯನ್ನ ಮಾಡಲಿದ್ದಾರೆ. ಓವರ್ ಟು ಡಾಕ್ಟರ್ ಶಿವಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿವಣ್ಣ ಅವರು ಇದ್ದಂಗಿಲ್ಲ, ಪಾರ್ಟಿಸಿಪೆಂಟ್ ಲಿಸ್ಟ್ ನೋಡಿದೆ, ಶಿವಣ್ಣ ಅವರು ಇದ್ದಂಗಿಲ್ಲ. ಮ್ಯಾಮ್ ನೀವೇ ಮಾಡ್ಬಿಡ್ತೀರಾ? ಹಾ, ಪೂರ್ಣ ಪೂರ್ಣ ಮಾಡಿ. ನಂದು ತುಂಬಾ ಜಾಸ್ತಿ ಮಾತಾಯ್ತು ಅದಕ್ಕೋಸ್ಕರ. ಪೂರ್ಣ ಡಾಕ್ಟರ್ ಪೂರ್ಣ, ಎಸ್ ಎಸ್, ವಂದನಾರ್ಪಣೆ ಡಾಕ್ಟರ್ ಪೂರ್ಣ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸರ್, ಆಸ್ ರಶ್ಮಿ ಪ್ರಸಾದ್ ಟೋಲ್ಡ್, ನಾವೆಲ್ಲರೂ ನಿಮ್ಗೆ ಶಿಷ್ಯರಾಗೆ, ಅಂಡ್ ವಿ ಲರ್ನ್ ಅ ಲಾಟ್ ವಿತ್ ಎವ್ರಿ ಲೆಕ್ಚರ್, ಎವ್ರಿ ಮೀಟಿಂಗ್ ಆಕ್ಚುಲಿ, ನಾಟ್ ಜಸ್ಟ್ ಅ ಲೆಕ್ಚರ್. ಪ್ರತಿ ಸತಿ ಸಿಕ್ಕದಾಗ್ಲೂ ಒಂದ್ ವಿಷಯ ನಿಮ್ಮಿಂದ ತಿಳ್ಕೊಳ್ತಾ ಇರ್ತೀವಿ ನಾವು. ಟುಡೇ ಇಟ್ ವಾಸ್ ಎ ಪ್ಲೆಷರ್ ಟು ಹಿಯರ್ ಯು ಅಬೌಟ್ ಎಸ್ಥೆಟಿಕ್ಸ್ ಇನ್ ಥಿಯೇಟರ್ ಅಂಡ್ ನಾಟಕ ಅಂದಾಗ ಅಲ್ಲಿ ನೃತ್ಯ ಸಂಗೀತ ನಾಟಕ ಎಲ್ಲಾ ಬಂತು ಅನ್ನೋ ರೀತಿನಲ್ಲಿ ತಾವು ನಮ್ಗೆ ಬಹಳ ಸುಂದರವಾಗಿ ಅಂಡ್ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ಹೇಳ್ಕೊತಿದ್ದೀರಾ. ನೀವು ಹೇಳ್ದಂಗೆ ತುಂಬಾ ಕ್ಲಿಷ್ಟಕರವಾದ ಪದಗಳು ಯೂಸ್ ಮಾಡಿದ್ರೆ ತಲೆ ಮೇಲೆ ಹಾಗೆ ಹಾರು ಹೋಗ್ಬಿಟ್ಟಿರ್ತಿದ್ದೇನು. ಆದ್ರೆ ಆಲ್ ವೆರಿ ಇಂಪಾರ್ಟೆಂಟ್ ಡೀಟೇಲಿಂಗ್ ಬಟ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಟು ಅಸ್ ಸರ್. ಇಂತಹ ಸುಂದರವಾದ ಕಾರ್ಯಕ್ರಮಕ್ಕೆ ನಮಗೆ ಇನಾಗ್ರೇಷನ್ಗೆ ಇನಾಗ್ರಲ್ ಟಾಕ್ ಆಗಿ ಕೊಟ್ಟಂತಹ ನಮ್ಮ ಬಹು ಪ್ರೀತಿಯ ಮಾನ್ಯ ಶ್ರೀ ಕೆ ಆರ್ ವೇಣುಗೋಪಾಲ್ ಸರ್, ವಿ ಸಿ ಸರ್ ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಡಿಪಾರ್ಟ್ಮೆಂಟ್ ನಲ್ಲಿ ಹೆಚ್ ಓ ಡಿ ಮೇಡಮ್ ಪರವಾಗಿ ಹಾಗೂ ಡಿಪಾರ್ಟ್ಮೆಂಟ್ ನ ಎಲ್ಲ ಫ್ಯಾಕಲ್ಟಿ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಾನ್ಯರ ಪರವಾಗಿ ವಿ ಸಿ ಸರ್ ಅವರಿಗೆ ಇನಾಗ್ರಲ್ ಸ್ಪೀಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸುಂದರ ಕಾರ್ಯಕ್ರಮಕ್ಕೆ ಸುಶ್ರಾವ್ಯವಾಗಿ ಇನ್ವೊಕೇಶನ್ ಮಾಡಿದಂತಹ ಕಲಾವಿದೆ ವೀಣಾ ಮೇಡಮ್, ವೀಣಾ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದರ ಜೊತೆಗೆ ಸ್ವಾಗತ ಭಾಷಣ ಮಾಡಿದಂತಹ ಶ್ರೀ ಡಾಕ್ಟರ್ ಜನಾರ್ದನ್ ಸರ್ ಅವರಿಗೂ ಧನ್ಯವಾದಗಳು. ಅವರು ಬಹಳ ಸುಂದರವಾಗಿ ರಾಜಾರಾಮ್ ಸರ್ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಕೊಟ್ರು. ಅಂಡ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಇಸ್ ಜಸ್ಟ್ ವಿತ್ ದ ಪ್ರೊಫೈಲ್ ವಿ ಗಾಟ್ ಟು ನೋ. ಅದ್ ಬಹಳ ಕಡಿಮೆಯಾದಂತಹ ವರ್ಡ್ಸ್ ಆಕ್ಚುಲಿ, ಬಿಕಾಸ್ ಅವ್ರನ್ನ ಸುಮ್ನೆ ಒಂದ್ 10 ನಿಮಿಷ ಕೂತಿದ್ರೇನೆ ರಾಜಾರಾಮ್ ಸರ್ ಜೊತೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಮೆನಿ ಮೋರ್ ಥಿಂಗ್ಸ್, ಈಸ್ ಎನ್ ಎನ್ಸೈಕ್ಲೋಪೀಡಿಯಾ. ಅವ್ರ ಎಕ್ಸ್ಪೀರಿಯನ್ಸ್ ಇಂದಾನೇ ನಾವು ಬಹಳಷ್ಟು ಕಲ್ತ್ಕೊಳ್ತಾ ಹೋಗ್ತೀವಿ ಅವ್ರ ಮಾತುಗಳಿಂದ. ಸೊ ಥ್ಯಾಂಕ್ಸ್ ಟು ಜನಾರ್ದನ್ ಸರ್. ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಾಲನೆ ಮಾಡಕ್ಕೆ ಇದಕ್ಕೆ ಪೂರ್ತಿಯಾಗಿ ನಮ್ಗೆ ಹಿಂಭಾಗದಲ್ಲಿ ನಿಂತು ಚೈತನ್ಯ ಶಕ್ತಿ ಕೊಟ್ಟಂತಹ ನಮ್ಮ ಎಚ್ ಓ ಡಿ ಮೇಡಮ್ ಪ್ರೊಫೆಸರ್ ಸುಶೀಲ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಮ್ಯಾಮ್, ತಾವು ಇಂತಹ ಇದನ್ನ ದುಸ್ಥಿತಿ ಅನ್ನೋ ಹಾಗೆ ಇಲ್ಲ, ಬಿಕಾಸ್ ದಿಸ್ ಹಸ್ ಬಿಕಮ್ ಅ ಪಾಸಿಟಿವ್ ಫ್ಯಾಕ್ಟರ್ ಫಾರ್ ಆಲ್ ಆಫ್ ಅಸ್. ಕರೋನಾ ಇತ್ತು ಪಾಪ, ಆದ್ರೆ ಆ ಕರೋನಾಗೆ ಏನ್ ಗೊತ್ತು, ನಾವೆಷ್ಟು ಇದನ್ನ ಸದ್ಬಳಕೆ ಮಾಡ್ಕೋತಾ ಇದ್ದೀವಿ ಈ ಕಾರ್ಯಕ್ರಮಗಳಿಂದ ಅಂತ. ಅದಕ್ಕೆ ಸುಶೀಲಾ ಮೇಡಮ್, ಹಾರ್ಟಿ ಥ್ಯಾಂಕ್ಸ್ ಟು ಯು. ಅಂಡ್ ಇಟ್ ವುಡ್ ಬಿ ಗ್ರೇಟ್ ಟು ಜಾಯಿನ್. ಅಂಡ್ ಥ್ಯಾಂಕ್ಸ್ ಟು ಶ್ರೀ ರಾಜಾರಾಮ್ ಸರ್, ಡಾಕ್ಟರ್ ಬಿ ವಿ ರಾಜಾರಾಮ್ ಸರ್. ಸರ್, ತಮ್ಮ ಮಾತುಗಳು ನನ್ ಫಸ್ಟ್ ಹೇಳ್ದಂಗೆನೆ ನೋಟ್ಸ್ ಕೂಡ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದೀವಿ ಸರ್ ಈಗ, ಸೊ ದಟ್ ಒಂದ್ ಅದಾಲಕ್ ಸರಿ ಹಾಳೆ ಈ ಕಡೆ ಆ ಕಡೆ ಹೌದು ಹಾಳೆ ತಿರುಗ್ಸಿದ್ರೆ ಎಲ್ಲ ಪಾಠಗಳು ಹಾಗೆ ನೆನ್ಪಾಗ್ಬಿಡುತ್ತೆ ಇನ್ನೊಂದ್ಸಲಿ. ಸೊ ಅಷ್ಟು ಸುಲಭವಾಗಿ ಅರ್ಥ ಆಗೋ ಹಾಗೆ ನಮ್ಗೆಲ್ಲ ನೀವು ಪಾಠ. ಇಟ್ ವಾಸ್ ಅ ವೆಬಿನಾರ್, ಆದ್ರೆ ನಮ್ಗೆ ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಂಡು ಕೇಳ್ದಂಗೆ ಆನಂದವಾಗ್ತಾ ಇತ್ತು ಸರ್. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ವೆಬಿನಾರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಹಿರಿಯರಿಗೂ, ಎಲ್ಲ ಎಲ್ಲ ಗುರುಗಳಿಗೂ, ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಶೀಲಾ ಮ್ಯಾಮ್ ಅವರು, ಆಮೇಲೆ ವಿ ಹ್ಯಾವ್ ಕೇಶವ ನೃತ್ಯ ಶಾಲೆ, ವಿ ಹ್ಯಾಡ್ ಶ್ಯಾಮ್ಪ್ರಕಾಶ್ ಸರ್, ನಮ್ಮ ಕೊಲೀಗ್ಸ್ ಎಲ್ಲರೂ, ಶ್ರೀ ಸುಧೀರ್ ಸರ್, ಶ್ರೀ ಕುಮಾರಿ ರಾಧಿಕಾ ರಂಜಿನಿ, ಶ್ರೀಮತಿ ಸುಮನಾ ಮ್ಯಾಮ್, ಹಾಗೆ ವಿ ಆಲ್ಸೋ ಹ್ಯಾವ್ ರಶ್ಮಿ ಪ್ರಸಾದ್ ವಿತ್ ಅಸ್. ನಾವೆಲ್ಲ ಡಾನ್ಸ್ ಫ್ಯಾಕಲ್ಟಿಯಿಂದ, ಆಮೇಲೆ ನೃತ್ಯ ವಿದ್ಯಾಲಕ್ಷ್ಮಿ, ಆಮೇಲೆ ನೃತ್ಯ ಫ್ಯಾಕಲ್ಟಿ, ಡ್ರಾಮಾ ಫ್ಯಾಕಲ್ಟಿಯಿಂದ ಜನಾರ್ದನ್ ಸರ್, ಆಮೇಲೆ ದೋ ರಾಮಕೃಷ್ಣ ಸರ್ ಇಸ್ ನಾಟ್ ಹಿಯರ್ ಅಂಡ್ ವಿ ಹ್ಯಾವ್ ಮಿಸ್ಸಿಂಗ್ ಹಿಮ್, ಬಟ್ ಐ ನೋ ಹಿಸ್ ವೆಲ್ ವಿಶಸ್ ಆರ್ ಆಲ್ವೇಸ್ ವಿತ್ ಅಸ್, ಡಾಕ್ಟರ್ ರಾಮಕೃಷ್ಣಯ್ಯ ಸರ್. ಆಮೇಲೆ ವಿ ಆಲ್ಸೋ ಹ್ಯಾವ್ ಶಿವಣ್ಣ ಸರ್ ಹಿಯರ್, ಹಿಸ್ ವಿಶಸ್ ಆರ್ ಹಿಯರ್. ಇದರ ಜೊತೆಗೆ ಮ್ಯೂಸಿಕ್ ಫ್ಯಾಕಲ್ಟಿನಲ್ಲಿ ಅವರ್ ಹೆಚ್ ಓ ಡಿ ಮ್ಯಾಮ್ ಸುಶೀಲಾ ಮ್ಯಾಮ್, ಅಂಡ್ ದ ಬೆಸ್ಟ್ ವಿಶಸ್ ಆಫ್ ಪ್ರೊಫೆಸರ್ ಹಂಸಿನಿ ನಾಗೇಂದ್ರ ಮ್ಯಾಮ್, ಅಂಡ್ ಆಲ್ಸೋ the best wishes of all our faculty, Manjula ma'am, Uma ma'am, and
I think I didn't miss anybody in the music faculty. Amrita Varshini is there. Dr. Amrita Varshini. So, sir, notes markondilla hage heltaru adu ondu vishaya. Okay. But from all of us, we heartfelt thanks to you, sir, for accepting the invitation. And ishtu sulalitavagi artha maadkolluvanta ee krishtikaravadanta vishaya aesthetics. ಸೌಂದರ್ಯ ಪ್ರಜ್ಞೆನ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಇದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಓವರ್ ಟು ಯು ಮ್ಯಾಮ್. ಒಂದು ಕೊನೆಯ ಮಾತು ಡಾಕ್ಟರ್ ರಾಜಾರಾಮ್ ಅವರಿಗೆ ನನ್ನ ಪೂರ್ವಕವಾದ ಅಭಿನಂದನೆಗಳನ್ನ, ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ಹೇಳಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅನೇಕ ಸೂಚನೆಗಳನ್ನ ಸಲಹೆಗಳನ್ನ ಕೊಟ್ಟು ಎಲ್ಲ ಕೆಲಸ ಮಾಡಿದಂತಹ ನಮ್ಮ ಡಾಕ್ಟರ್ ಶೀಲಾ ಶ್ರೀಧರ್ ಅವರು ಮೈಸೂರಿಂದ, ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕೇಶವ ನೃತ್ಯ ಶಾಲಾದ ಶ್ಯಾಮ್ ಪ್ರಕಾಶ್ ಅವರಿಗೆ, ಮತ್ತೆ ನಾಟಕ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರುವಂತಹ ಜಗದೀಶ್ ಜಾಲ ಅವರಿಗೆ, ಮತ್ತೆ ಚಂದ್ರಕೇಶಮೂರ್ತಿ ಅವರಿದ್ದಾರೆ, ಮಧು ಅವರಿದ್ದಾರೆ, ಮಧು ಕೆಜೆ ಅವರಿದ್ದಾರೆ, ಅವರು ಉಪಸ್ಥಿತರಿದ್ದಾರೆ. ಹಾಗೆ ನಾವು ರಂಗಭೂಮಿಯಲ್ಲಿ ಹೇಳ್ತಿದ್ದೆ ಐ ವಿಲ್ ಟೆಲ್ ಡಾಕ್ಟರ್ ಚಂದನ್ ಅವರು ಹಾಗೂ ಶ್ರೀಯುತ ಶಂಕರ ಅವರು ಪಾರ್ಟಿಸಿಪೇಟ್ ಮಾಡಿದ್ದು ಬಹಳ ಸಂತೋಷ ಆಗಿದೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಪ್ರತಿಯೊಂದು ಇವಾಗ ಮಾಡಿದಂತಹ ಎಲ್ಲ ವೆಬಿನಾರ್ಗಳಿಗೂ ನನಗೆ ತಾಂತ್ರಿಕ ಸಹಾಯವನ್ನ ಡಾಕ್ಟರ್ ಪವಿತ್ರ ಅವರು ತುಂಬಾ ಒಳ್ಳೆಯ ಮನಸ್ಸಿನಿಂದ, ಅವ್ರಿಗೆ ತಾಯಿಗೆ ತುಂಬಾ ಹುಷಾರಿಲ್ಲ, ಆದ್ರೂ ನಾನು ಹೇಳಿದ ತಕ್ಷಣ ನಾನು ಮಾಡ್ಕೊಂಡ್ಬಿಡ್ತೀನಿ ಮೇಡಮ್, ನಾನು ಇರ್ತೀನಿ, ಡೋಂಟ್, ಅವರಿದ್ದೇ ಅವ್ರ ಪವಿತ್ರ ಇದ್ದಾರೆ ಅಂದ್ರೆ ನಂಗೆ ತುಂಬಾ ನೆಮ್ಮದಿ, ತುಂಬಾ ಧೈರ್ಯ. ಯಾವ ಸ್ಥಿತಿಯನ್ನು ನಿಭಾಯಿಸುವಂತಹ ಒಂದು ತಂತ್ರಜ್ಞಾನದಲ್ಲಿ ಒಂದು ಒಳ್ಳೆಯ ಜ್ಞಾನ, ಒಂದು ಒಳ್ಳೆಯ ಹಿಡಿತ ಇರುವಂತರು ಡಾಕ್ಟರ್ ಪವಿತ್ರ ಅವ್ರಿಗೆ ವಿಶೇಷವಾದ ಧನ್ಯವಾದಗಳು. ಪವಿತ್ರ, ಇನ್ವಿಟೇಷನ್ ನನಗೆ ಸದಾಕಾಲ ನಮ್ಮ ನಾಟಕದ ವಿದ್ಯಾರ್ಥಿ, ಓಕೆ, ಶ್ರೀಯುತ ಪವನ್ ನಾಟಕದ ವಿದ್ಯಾರ್ಥಿ, ಅವರ ತಂದೆಯವರಿಗೂ ತುಂಬಾ ಹೆಲ್ತ್ ಚೆನ್ನಾಗಿಲ್ಲ. ರಾತ್ರಿ ನಿನ್ನೆ ಮೊನ್ನೆ ರಾತ್ರಿ 2 ಗಂಟೆ ತನಕ ಅದು ಕರೆಕ್ಷನ್ ಆಗ್ತಾ ಇರುತ್ತೆ, ಏನೋ ಬಿಟ್ಟು ಹೋಗ್ತಿರುತ್ತೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ. ನಾವು ಆದಷ್ಟು ಅದನ್ನ ನೀಟಾಗಿ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಪವನ್ ಅವ್ರಿಗೆ ನಾನು ಎಂದಿಗೂ ಚಿರಋಣಿ ಆಗಿರ್ತೇನೆ. ಇಂದಿನ ಈ ಕಾರ್ಯಕ್ರಮ ನಡೆಸ್ಕೊಟ್ಟ ಡಾಕ್ಟರ್ ವಿ ವಿ ರಾಜಾರಾಮ್ ಸರ್ ಅವರಿಗೆ, ಈ ಕಾರ್ಯಕ್ರಮದ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೆ, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಡ್ರಾಮಾದವ್ರು ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ನಮಸ್ಕಾರ, ಶುಭ ದಿನ ಎಲ್ರಿಗೂ, ಶುಭ ದಿನ. ನಮಸ್ಕಾರ, ನಮಸ್ಕಾರ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮ್ಯಾಮ್ ಎಂಡ್ ಮಾಡ್ಲಾ ಮ್ಯಾಮ್? ಓ ಎಸ್ ಮ್ಯಾಮ್, ಎಂಡ್ ಮಾಡಿ, ಎಂಡ್ ಮಾಡಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.